ಓಕೆ, ಪ್ರಾರ್ಥನೆ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಪ್ಪ ಪರಿಶುದ್ಧವಾದ ದೇವರೇ, ಸ್ವಾಮಿ ನಿನಗೆ ವಂದನೆಗಳಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ಪರಿಶುದ್ಧನು, ನೀತಿವಂತನಪ್ಪ. ಅಪ್ಪ ನಾವು ಪಾಪದ ಹಾದಿಯಲ್ಲಿದ್ದಾಗ ಅಪ್ಪ ನಮ್ಮನ್ನು ಅಪ್ಪ ರಕ್ಷಿಸೋದಕ್ಕೋಸ್ಕರ ನೀನು ಬಂದು ನಮಗೋಸ್ಕರ ಅಪ್ಪ ರಕ್ತವನ್ನು ಚಿಂದಿಸಿ ಪ್ರಾಣವನ್ನು ಕೊಟ್ಟು ಸತ್ತು ಸಮಾಧಿಯಾಗಿ ಅಪ್ಪ ಮೂರನೇ ದಿವಸ ಮೃತ್ಯುಂಜಯನಾಗಿದೆ ತಂದೆ. ಅದಕ್ಕಾಗಿ ನಿನಗೆ ವಂದನೆಗಳಪ್ಪ ಸ್ವಾಮಿ. ನಾವು ದುರ್ಮಾರ್ಗರು, ವಂಚಕರಪ್ಪ, ನಮಗೆ ಗೊತ್ತಪ್ಪ ನಾವೆಷ್ಟು ಪಾಪದ ಮಾರ್ಗದಲ್ಲಿ ನಾವೆಷ್ಟು ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೀವಿ ಅಂತ. ಅಪ್ಪ ಕೇವಲ ನಾವು ಈ ಥರ ಅಪ್ಪ ಇಲ್ಲಿದ್ದೀವಿ ಅಂದರೆ ಕೇವಲ ನಿನ್ನ ಕೃಪೆನೇ, ನಿನ್ನ ದಯೆನೇ ಅಪ್ಪ. ದಯವಿಟ್ಟು ಅಪ್ಪ ನಾವು ನಿನ್ನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಪ್ಪ ನೀವು ನಮ್ಮ ಜೊತೆ ಮಾತಾಡ್ರಿ ಅಪ್ಪ. ಅಪ್ಪ ನೀವು ಮಾತಾಡಲಿಲ್ಲ ಅಂದರೆ ಅಪ್ಪ ನಾವು ಜೀವಿಸೋಕ್ಕಾಗಲ್ಲಪ್ಪ. ಅಪ್ಪ ನೀವು ಮಾತಾಡಲಿಲ್ಲ ಅಂದರೆ ಅಪ್ಪ ನಾವು ನಟನ ಮಾರ್ಗದಲ್ಲಿ ಇದ್ದು ಬಿಡ್ತೀವಪ್ಪ. ಅಪ್ಪ ಅದು ಸ್ವಾಮಿ ನಿನ್ನಲ್ಲಿ ಜೀವ ಇದೆ ಸ್ವಾಮಿ. ನಿನ್ನ ಸತ್ಯ ಮಾರ್ಗದಲ್ಲಿ, ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋದಕ್ಕೆ ಸಹಾಯ ಮಾಡಿರಿ ಅಪ್ಪ. ನಮ್ಮನ್ನು ಉಪಯೋಗ ಮಾಡಿಕೊಳ್ಳ್ರಿ ಅಂತ ಈ ಪ್ರಾರ್ಥನೆ ಯೇಸು ಕ್ರಿಸ್ತ ಮಧುರವಾದ ನಾಮದಲ್ಲಿ ಕೇಳಿಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಓಕೆ, ನಾವಿವತ್ತು ಸುವಾರ್ತೆ ಬಗ್ಗೆ ನೋಡ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ತುಂಬ ಪ್ರಾಮುಖ್ಯ ವಿಷಯ ಏನಂತಂತಂದರೆ ಬೈಬಿಲಲ್ಲಾಗಿರ್ಬೋದು, ಹೊರಗಡೆ ಪ್ರಪಂಚದಲ್ಲಾಗಿರ್ಬೋದು, ಪ್ರತಿಯೊಂದು ಒಬ್ಬರು ತಿಳ್ಕೊಬೇಕಾಗಿರೋ ಪ್ರಾಮುಖ್ಯ ವಿಷಯ ಏನಂತಂದರೆ ಯೇಸು ಕ್ರಿಸ್ತನ ಬಗ್ಗೆ. ಯಾರ ಬಗ್ಗೆ? ಯೇಸು ಕ್ರಿಸ್ತನ ಬಗ್ಗೆ. ಅಕ್ಕ ಆವಾಗಲೇ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಜೀವ ಇದೆ ಅಂತ. ಯಾರಲ್ಲಿದೆ ಜೀವ? ದೇವರಲ್ಲಿ ಜೀವ ಇರೋದು, ದೇವರ ಮಾತಲ್ಲಿ ಜೀವ ಇದೆ, ಅದು ಸ್ಪಷ್ಟತೆ ನಮಗೆ ಯೋಹಾನನ ಸುವಾರ್ತೆ 17 ಓದಿದ್ರೆ ಗೊತ್ತಾಗುತ್ತೆ, ವಾಕ್ಯದಲ್ಲಿ ಜೀವ ಇದೆ ಅಂತ. ಅದರಿಂದ ತುಂಬ ಪ್ರಾಮುಖ್ಯವಾದ ವಿಷಯ ಏನಂತಂದರೆ ಸುವಾರ್ತೆ. ಯಾಕೆ ಸುವಾರ್ತೆ ಅಂತ ನಾನು ಹೇಳ್ತಿದ್ದೀನಿ ಅಂತಂದರೆ, ಕೇವಲ ಅವಿಶ್ವಾಸಿಗಳಿಗೆ ಮಾತ್ರ ಅಲ್ಲ ಸುವಾರ್ತೆ. ನಾವು ಬೈಬಲ್ ಓದೋದಾದರೆ, ನೀವು ಓದಿದ್ರೆ, ಓಪನ್ ಮಾಡಿದ್ರೆ 1 ಕೊರಿಂಥಿಯರಿಗೆ 1:23 ಓದಿ ಯಾರಾದ್ರೂ. 1 ಕೊರಿಂಥಿಯರಿಗೆ 1:23 ತುಂಬ ವಚನಗಳಿದ್ದಾವೆ. ನಾನು ಜಸ್ಟ್ ನಿಮಗೆ ಸ್ವಲ್ಪ ವಚನಗಳನ್ನ ತೋರಿಸ್ತೀನಿ. ಆ 1:23 ಓದ್ತೀರಾ ಯಾರಾದರೂ ಜೋರಾಗಿ? ನಾವಾದರೂ ಸಿಲುವೆಗೆ ಹಾಕಲ್ಪಟ್ಟ ಅವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೋದ್ಯರಿಗೂ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು. ಹಾ, ಇಲ್ಲಿ ಪೌಲನು ನಾವು ನೋಡಿದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಲ್ವಾ? ಹಳೆ ಒಡಂಬಡಿಕೆಲಿ ಓಪನ್ ಮಾಡ್ತೀರಾ, ಆದಿಕಾಂಡ 3:15 ಇಷ್ಟೊತ್ತು ಅಕ್ಕ ಮಾತಾಡಿದ್ರು ಅದ್ರ ಬಗ್ಗೆ. ಆದಿಕಾಂಡ 3:15 ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಸಾಕಕ್ಕ ಸಾಕಕ್ಕ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿರೋದು ನೋಡಿದ್ರೆ ಯೇಸು ಕ್ರಿಸ್ತನ ಬಗ್ಗೆ. ಯಾರ ಬಗ್ಗೆ? ಯೇಸು ಕ್ರಿಸ್ತ. ಅಂದರೆ ಏನು ಗೊತ್ತಾ, ದೇವರು ಸೃಷ್ಟಿ ಮಾಡಿದ್ದಾನೆ. ಆವಾಗಲೇ ಅಕ್ಕ ಹೇಳಿದ್ರು ಯಾವ ಥರ ಸೃಷ್ಟಿ ಆಗಿದೆ ಅಂತ. ಓಕೆ, ದೇವ್ರು ಸೃಷ್ಟಿ ಮಾಡಿದಾಗ ಏನಕ್ಕೆ ದೇವ್ರು ಸೃಷ್ಟಿ ಮಾಡಿದಂದರೆ ಹಗೆತನ ಮಾಡೋದಕ್ಕೆ, ರೂಲ್ ಮಾಡೋದಕ್ಕೆ. ಏನಕ್ಕೆ? ಈ ಪ್ರಪಂಚವನ್ನು ಹಾಳುವುದಕ್ಕೆ ತಾನೇ ಆದಮವನ್ನು ಸೃಷ್ಟಿ ಮಾಡಿದ. ಆದರೆ ಆದಮವ ಏನು ಮಾಡಿಬಿಟ್ರು? ತಪ್ಪಿ ಹೋಗ್ಬಿಟ್ರು. ಪಾಪ ಅಂದರೆ ಏನಂದ್ರೆ ಅರ್ಥ ತಪ್ಪಿ ಹೋಗೋದು. ಓಕೆ, ದೇವ್ರ ವಿರುದ್ಧವಾಗಿ, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡೋದೇ ಪಾಪ ಅಂತಾರೆ ಅಲ್ವಾ? ಯಾವಾಗಾದ್ರೂ ಇವ್ರು ಪಾಪ ಮಾಡಿದ್ರು, ಇವ್ರನ್ನ ಎದ್ದೋಳ್ಸೋಕೆ ಒಬ್ರು ಬೇಕು. ಪಾಪ ಅಂತಂದರೆ ಏನಂತಂದರೆ ದೇವರಿಂದ ಬೇರ್ಪಡೋದು. ಇನ್ನು ನಾವು ಸಿಂಪಲಾಗಿ ನಿಮ್ಗೆ ಅರ್ಥ ಹಂಗೆ ಹೇಳೋದು ಅದಾದರೆ, ಪಾಪ ಅಂದ್ರೆ ಏನು? ದೇವರಿಂದ ಬೇರ್ಪಡೋದು. ಯಾವಾಗಾದರೆ ಅವರು ಪಾಪ ಮಾಡಿದ್ರೋ ಆಟೋಮೆಟಿಕ್ ಏನು, ದೇವರಿಂದ ಅವರು ಬೇರ್ಪಟ್ಟರು. ಎಲ್ಲರೂ, ಪ್ರಪಂಚದಾಗಿರೋ ಎಲ್ಲರಿಗೂ ಕೂಡ ಸಮಸ್ಯೆ ಏನಂತಂದರೆ ದೇವರಿಂದ ಬೇರ್ಪಟ್ಟಿದ್ದಾರೆ. ಯಾರೋ ಒಬ್ರು ಬೇಕು ಮತ್ತು ಅವ್ರನ್ನ ಏನು ಮಾಡಬೇಕು, ದೇವ್ರ ಜೊತೆ ನಡೆಸೋದಕ್ಕೆ. ಅದಕ್ಕೆ ದೇವ್ರೇನು ಯೇಸು ಕ್ರಿಸ್ತ ಏನು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಅಂದ್ರೇನು, ಆ ಮಾರ್ಗದಲ್ಲಿ ಹೋದರೆ ಮಾತ್ರ ದೇವ್ರನ್ನ ಮತ್ತೆ
ಭೇಟಿ ಹಾಕೋಗೋದು. ನಾನು ಹೇಳ್ತೀನಿ ಯಾವ ಥರ ಭೇಟಿಯಾಗೋದು ಏನಂತ. ಜಸ್ಟ್ ಇದು ಈ ಕೇವಲ ಇದು ರಕ್ಷಣೆ ಮಾರ್ಗ ಶೀಟ್ ಅಂತೀವಿ ಇದನ್ನು. ಕೇವಲ ಇದು ಅವಿಶ್ವಾಸಿಗಳಿಗೆಲ್ಲ, ಇದು ನಮಗೂ ಕೂಡ. ಅಲ್ಲಿ ಪೌಲನ್ ಮಾತಾಡ್ತಿರ್ಬೇಕಾದ್ರೆ ವಿಶ್ವಾಸಿಗಳಿಗೆ ಸುವಾರ್ತೆ ನಾವು ಡೈಲಿ ಕೇಳಬೇಕಂತೆ. ಯಾಕೆ ಸುವಾರ್ತೆ ಡೈಲಿ ಕೇಳಬೇಕಂತಂದರೆ, ನಾವು ಒಂದಿವಸ ಕೇಳಲಿಲ್ಲ ಅಂದ್ರೆ ನಾವು ಅಂದ್ಕೊಳ್ತೀವಂತೆ, ನಮ್ಮ ಕೆಲಸದಿಂದ, ನನ್ನ ದುಡ್ಡಿಂದ, ನನ್ನ ಜ್ಞಾನದಿಂದ ನಾನು ಏನು ಮಾಡ್ಬೋದು, ದೇವ್ರನ್ನ ಭೇಟಿ ಆಗ್ಬೋದು ಅಂತ ಅಂದ್ಕೊಬಿಡ್ತೀವಂತೆ. ಆದರೆ ಡೈಲಿ ಸುವಾರ್ತೆ ಕೇಳ್ತಿದ್ರೆ ಏನಾಗುತ್ತೆ ಗೊತ್ತಾ ನಮಗೆ? ಏನಾಗುತ್ತೆ ಅಂತಂದರೆ, ಓ ಇಲ್ಲ, ನನ್ನ ಬಗ್ಗೆ, ನನ್ನ ಓದಿಂದ, ನನ್ನ ಜ್ಞಾನದಿಂದ ನಾನು ದೇವ್ರನ್ನ ಭೇಟಿ ಹಾಕೋಗಲ್ಲ, ನಾನೇ ಮಾರ್ಗವೆಂಬ ಯೇಸು ಕ್ರಿಸ್ತನಿಂದ, ಸಿಲುವೆ ಕಾರ್ಯದಿಂದ ನೆಲ್ಗೋಗ್ಬೋದು, ದೇವ್ರನ್ನ ಭೇಟಿ ಆಗ್ಬೋದು ಅಂತ ನಮ್ಗೆ ಡೈಲಿ ಅರ್ಥ ಆಗುತ್ತೆ. ಅದರಿಂದ ಸುವಾರ್ತೆಯನ್ನು ಕೇಳಬೇಕು ನಾವು, ಡೈಲಿ ಕೇಳಬೇಕು. ಇದು ಕೇವಲ ಏನು ಅವಿಶ್ವಾಸಿಗಳಿಗೆ ಮಾತ್ರ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಅಲ್ಲಿ ಪೌಲನ್ನು ಮಾತಾಡ್ತಿರ್ಬೇಕಾದ್ರೆ ವಿಶ್ವಾಸಿಗಳ ಹತ್ರ ಮಾತಾಡ್ತಿದ್ದಾರೆ. ನಾವು ಬೈಬಲ್ ಓದಿದ್ರೆ ಪೌಲು ಯಾವಾಗ ಮಾತಾಡಿದ್ರು ಏನು ಬಗ್ಗೆ ಮಾತಾಡ್ತಂದರೆ, ಸಿಲುವೆಗೆ ಹಾಕಲ್ಪಟ್ಟ ಕ್ರಿಸ್ತನ ಬಗ್ಗೆ. ನೀವು ಓದಿದ್ರಬೇಕಾರೆ ಹೊಸ ಒಡಂಬಡಿಕೆ ಎಲ್ಲ ಓದಿದ್ರು ಸಹ ಕ್ರಿಸ್ತನ ಸಿಲುವೆ ಬಗ್ಗೆ ಇರುತ್ತೆ. ಒಂದು ವೇಳೆ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲ ಅಂದರೆ, ನಾವು ಬೈಬಲ್ ಇಟ್ಕೊಳ್ಳೋದು, ಚರ್ಚಿಗೆ ಬರೋದು, ಪ್ರೇಯರ್ ಮಾಡ್ಕೊಳೋದು, ಇದೆಲ್ಲ ವೇಸ್ಟು. ಯಾಕಂದರೆ ಮುಸ್ಲಿಮ್ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ನಮಗಿನ್ನ. ಕ್ಯಾಥಲಿಕ್ಸ್ ಗೊತ್ತಲ್ವ ನಿಮಗೆ, ಜೆಹೋ ವಿಟ್ನೆಸ್ ಚೆನ್ನಾಗಿ ಗೊತ್ತಲ್ಲ, ಅವರೆಲ್ಲ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ನಮಗಿನ್ನ, ಸೂಪರಾಗಿ ಭಕ್ತಿ ಮಾಡ್ತಾರೆ. ಈವನ್ ಹಿಂದೂ ಸೋದರಗಳು ನೋಡಿದ್ರೆ ಅವ್ರು 4 ಗಂಟೆ ಎದ್ದೋಳೋದು, ತುಂಬ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ. ಹಂಗಂತ ಪ್ರೇಯರ್ ಮಾಡ್ತಿಲ್ಲಂಗೆ ಅವ್ರು ದೇವ್ರ ಹತ್ರ ಹೋಗ್ತಾರಾ? ಇಲ್ಲ, ಯಾರು ಎಷ್ಟು ಪ್ರೇಯರ್ ಮಾಡಿದ್ರು ಕೂಡ ದೇವ್ರ ಹತ್ರ ಹೋಗಲ್ಲ. ಕೇವಲ ಯೇಸು ಕ್ರಿಸ್ತನಿಂದ, ಯೇಸು ಕ್ರಿಸ್ತನಲ್ಲಿ ಯಾರಾದರೂ ಪ್ರೇಯರ್ ಮಾಡ್ತಾರೋ ಅವ್ರು ಮಾತ್ರ ದೇವರನ್ನು ಭೇಟಿ ಆಗ್ಬೋದು. ಇದು ತುಂಬ ಪ್ರಾಮುಖ್ಯವಾದ ವಿಷಯ. ಅದು ನಾನು ಏನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಅಂದರೆ, ಸುವಾರ್ತೆ ತುಂಬ ಪ್ರಾಮುಖ್ಯವಾದ ವಿಷಯ ಬೈಬಲಲ್ಲಿ. ಅದಕ್ಕೆ ಪೌಲನ್ನು ಹೇಳ್ತಾನೆ 1 ಕೊರಿಂಥ್ಯ 15, ನೀವು ಓದಿದ್ರೆ, ಓದಬೇಡ್ರಿ, ನಾನು ನಾರ್ಮಲಾಗಿ ಹೇಳ್ತೀನಿ, ಟೈಮ್ ಇಲ್ಲ ನಮಗೆ. ಅಲ್ಲಿ ಏನು ಇರುತ್ತಂದರೆ, ಒಂದು ವೇಳೆ ರಿಸರೆಕ್ಷನ್ ಬಗ್ಗೆ, ಪುನರುದ್ಧಾನದ ಬಗ್ಗೆ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಅಂತ. ಕೇಳಿದ್ದೀರಿ ಯಾವಾಗಾದರೂ ನೀವು ಅದನ್ನು? ಹಾಂ, ಒಂದು ವೇಳೆ ಅದು ರಿಸರೆಕ್ಷನ್ ಅಧ್ಯಾಯ ಅಂತಾರೆ, ಅದು ಪುನರುದ್ಧಾನ ಅಧ್ಯಾಯ ಅಂತಾರೆ, 1 ಕೊರಿಂಥ್ಯ 15. ಒಂದು ವೇಳೆ ಅದಿಲ್ಲ ಅಂದರೆ ಇನ್ನೇನು ಎಲ್ಲ ಇವಾಗ ಎಲ್ಲ ಮತಗಳು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂಯಿಸಮ್ ಆಗಿರ್ಬೋದು, ಜೈನ, ಸಿಖ್ ಎಲ್ಲ ಯಾರಲ್ಲಿ ಯಾವ ಮತದಲ್ಲಿ ಕೂಡ ಮರಣವನ್ನು ಗೆದ್ದಿರೋರಿಲ್ಲ. ಯಾಕೆ ಕ್ರಿಶ್ಚಿಯಾನಿಟಿ ಯೂನಿಕ್ ಅಂತಂದರೆ, ಯಾಕೆ ಕ್ರಿಶ್ಚಿಯಾನಿಟಿ ಒಂದು ಪ್ರತ್ಯೇಕವಾದದ್ದು ಅಂತಂದರೆ, ಕೇವಲ ಯೇಸು ಕ್ರಿಸ್ತನು ಮರಣವನ್ನು ಗೆದ್ದಿರೋದ್ರಿಂದ ಮಾತ್ರನೇ ಕ್ರಿಶ್ಚಿಯಾನಿಟಿ ಪ್ರಾಮುಖ್ಯವಾದದ್ದು. ಇಲ್ಲಾಂತಾರೆ ನಾವು ಸುಮ್ಮನೆ ಏನೋ ಎಲ್ಲರೂ ನಂಬ್ತಾರೆ, ನಾವು ಕೂಡ ನಂಬ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ. ಇಲ್ಲ, ನಾವೇನಕ್ಕೆ ಪ್ರತ್ಯೇಕಿಸಲ್ಪಟ್ಟವರು, ನಾವೇನಕ್ಕೆ ಕ್ರಿಸ್ತನ ಮಕ್ಕಳಾಗಿದ್ದೀವಿ, ಯಾಕೆ ಕೇವಲ ಯೇಸು ಕ್ರಿಸ್ತನೇ ಮಾರ್ಗ ಅಂತಂದರೆ, ಕೇವಲ ಯೇಸು ಕ್ರಿಸ್ತನು ಮಾತ್ರನೇ ಮರಣವನ್ನು ಗೆದ್ದಿರೋದು. ಇಷ್ಟೊತ್ತು ನಾವೇನು ಅರ್ಥ ಮಾಡಿಕೊಂಡು ಅಂದರೆ, ನಿಮ್ಗೆ ಏನು ಹೇಳಕ್ಕೆ ಇಷ್ಟ ಬೀಳ್ತೀನಿ ಅಂತಂದರೆ, ಬೈಬಿಲ್ ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ ಆಗಿರ್ಬೋದು, ಕೇವಲ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ಹೇಳುತ್ತೆ. ಹೆಂಗೆ ಅಂತಂದರೆ, ಹಳೆ ಒಡಂಬಡಿಕೆ ಯಾರ ಬಗ್ಗೆ ಸೂಚಿಸಿದೆ? ಮೆಸ್ಸಯ್ಯ ಬರ್ತಾನೆ. ಅಂದ್ರೇನು, ಆದಾಮವ ಬಿದ್ದೋಗ್ಬಿಟ್ಟಿದ್ದೀರಾ, ನಾವು ಹೊರಟೋಗ್ಬಿಟ್ಟಿದ್ದೀವಿ, ನಾವು ಕರಪ್ಟ್ ಆಗಿದ್ದೀವಿ, ನಮ್ಮ ಹೃದಯ ಕೆಟ್ಟೋಗ್ಬಿಟ್ಟಿದೆ, ನಾವು ಯಾರೂ ಕೂಡ ಸತ್ಯವಾದ ದೇವರನ್ನು, ಪರಿಶುದ್ಧವಾದ ದೇವರನ್ನ ನಾವು ಯಾರೂ ಕೂಡ ಭೇಟಿ ಹಾಕಾಗಲ್ಲ. ನೀನೆಷ್ಟೇ ಓದು ಬೈಬಿಲ್ನ, ನೀನೆಷ್ಟೇ ಪಾಠಿಸು, ನಾವೆಲ್ಲೋ ಅಂತ ಬಿದ್ದೋಗ್ಬಿಟ್ಟಿದ್ದೀವಿ. ಯಾರು ಬರಬೇಕು ನಮ್ಮನ್ನು ರಕ್ಷಿಸೋಕೆ? ಯೇಸು ಕ್ರಿಸ್ತನ್ ಬರಬೇಕಂತ ಹಳೆ ಒಡಂಬಡಿಕೆ ಯಾರ ಬಗ್ಗೆ, ಯಾರ ಕಡೆ ತೋರಿಸುತ್ತೆ? ಯೇಸು ಕ್ರಿಸ್ತನ್ ಬಗ್ಗೆ. ಹೊಸ ಒಡಂಬಡಿಕೆ ಏನು ತೋರಿಸುತ್ತೆ? ಈಸಿಯಾಗಿ ಯೇಸು ಕ್ರಿಸ್ತನ್ ಬಂದು ಯಾವ ಕಾರ್ಯವನ್ನು ಮಾಡಿದ್ದಾನೆ? ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ, ಜನರೆಲ್ಲರಿಗೋಸ್ಕರ. ನಾಳೆ ಕ್ರಿಸ್ಮಸ್ ಅಲ್ಲ, ಕ್ರಿಸ್ಮಸ್ ಏನು ಹೇಳುತ್ತಂತಂದರೆ, ಜಾಸ್ತಿ ಜನ ಏನಂತಾರೆ ಅರ್ಥ ಆಗಲ್ಲ, ಅದು ನನಗೆ ತುಂಬ ಬಾಧೆ ಆಗುತ್ತೆ. ಡ್ಯಾನ್ಸು, ಸ್ವೀಟು, ಅದು ಇದು, ಬಟ್ ಮೇನ್ ಎಸೆನ್ಷುವಲ್, ತುಂಬ ಪ್ರಾಮುಖ್ಯವಾದ ವಿಷಯ ಮರ್ತೋಗ್ಬಿಡ್ತಾರೆ. ಕ್ರಿಸ್ಮಸ್ಸಲ್ಲಿ ಕ್ರೈಸ್ತನಿಲ್ಲ, ಕ್ರೈಸ್ಟ್ಲೆಸ್ ಕ್ರಿಸ್ಮಸ್ ಮಾಡ್ತಿದ್ದಾರೆ ಎಲ್ಲರೂ, ಅದು ತುಂಬ ಪ್ರಾಬ್ಲಮ್. ಏನು ಕ್ರಿಸ್ಮಸ್ ಏನು ಹೇಳುತ್ತಂತಂದರೆ, ಅನಂತವಾದ ದೇವ್ರು ನಾವು ಯಾವತ್ತೂ ಭೇಟಿ ಆಗೋಕ್ಕಾಗಲ್ಲ ಅಂತ ಅನಂತವಾದ ದೇವರೇ ಕ್ರಿಸ್ಮಸ್ ದಿನ ಬಂದಿದ್ದಾನೆ. ನಾವು ಯಾವತ್ತೂ ಭೇಟಿ ಹಾಕಾಗಲ್ಲ ದೇವ್ರನ್ನ, ಭೇಟಿ ಹಾಕಾಗುತ್ತಾ ನಾವು? ನಾವು ಯಾವತ್ತೂ ದೇವ್ರನ್ನ ಭೇಟಿ ಹಾಕಾಗಲ್ಲ. ಏನು ಮಾಡಬೇಕು ಮತ್ತೆ? ದೇವರೇ ಮಾರ್ಗವನ್ನು ತೋರಿಸ್ಬೇಕು. ಅದೇ ಕ್ರಿಸ್ಮಸ್ ಹೇಳೋದು. ಸಿಂಪಲಾಗಿ ಕ್ರಿಸ್ಮಸ್ ಏನು ಹೇಳುತ್ತಂತಂದರೆ, ಅನಂತವಾದ ದೇವ್ರನ್ನ ಯಾವತ್ತೂ ನಾವು ಭೇಟಿ ಹಾಕಾಗಲ್ಲ, ಅನಂತವಾದ ದೇವ್ರು ನಮ್ಮನ್ನು ಹುಡುಕೊಂಡು ಬಂದಿದ್ದಾನೆ. ಅದು ಕ್ರಿಸ್ಮಸ್ ವಿಷಯ. ಅದರಿಂದ ನಾವು ಬೈಬಲ್ ಯಾವಾಗಲೂ ಓದ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಸೆಂಟರಾಗಿ ನಮ್ಮ ಜೀವಿತಗಳು ಅಷ್ಟೇ, ನಾವು ಯಾವಾಗಲೂ ಕೂಡ ಯೇಸು ಕ್ರಿಸ್ತನಿಗೆ ಸಬ್ಮಿಟ್ ಮಾಡ್ಕೋಬೇಕು. ಯೇಸು ಕ್ರಿಸ್ತನ್ ಇಲ್ಲ ಅಂದ್ಕೊ ನಾವೇನು ನೋಡೋಕ್ಕಾಗಲ್ಲ. ಯಾಕಂತಾರೆ, ಯೇಸು ಕ್ರಿಸ್ತನೇ ದೇವ್ರನ್ನ ಪರಿಚಯ ಮಾಡಿದ್ದು. ಯೇಸು ಕ್ರಿಸ್ತನ್ ಕೂಡ ದೇವರೇ ತಾನೇ? ನಂಬ್ತೀರಾ ನೀವು?
ಹಾಂ, ಯೇಸು ಕ್ರಿಸ್ತ ಸಹ ದೇವರು. ಒಂದು ವೇಳೆ ಯೇಸು ಕ್ರಿಸ್ತನ ದೇವರು ಆಗಲಿಲ್ಲ ಅಂದ್ಕೋ, ದೇವ್ರನ್ನ ಪರಿಚಯ ಮಾಡೋಕ್ಕೆ ಯೇಸು ಕ್ರಿಸ್ತಗೆ ಆಗಲ್ಲ. ಇದು ತುಂಬ ಪ್ರಾಮುಖ್ಯವಾದ ವಿಷಯ. ತುಂಬ ಜನ ಏನಂತಾರಂದರೆ ಯೇಸು ಕ್ರಿಸ್ತನ ದೇವರಲ್ಲ ಅಂತಾರೆ, ಅದು ರಾಂಗ್. ಓಕೆ, ಬೈಬಿಲ್ ಅದು ಹೇಳಲ್ಲ ನಮಗೆ. ಇಮ್ಯಾನ್ಯುವೆಲ್ ಅಂದರೆ ಯಾರಿಗೆ, ಯಾರ ಬಗ್ಗೆ? ಯೇಸು ಕ್ರಿಸ್ತನ ಬಗ್ಗೆ. ಇಮ್ಯಾನ್ಯುವೆಲ್ ಅಂದರೆ ಏನು? ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ. ಅಂದರೆ ಏನು? ಯೇಸು ಕ್ರಿಸ್ತನ್ ನಮ್ಮ ಜೊತೆ ಇದ್ದಾನೆ, ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ. ಅದರಿಂದ ಇವತ್ತು ನಾನು ಇದ್ರ ಬಗ್ಗೆ ನಾನು ಸಿಂಪಲಾಗಿ ಟೀಚ್ ಮಾಡ್ತೀನಿ. ಮತ್ತು ಅಣ್ಣ ಆಗಲಿ ಇಲ್ಲಂತಾರೆ, ದೇವ್ರ ಕೃಪೆ ಇದ್ದರೆ ನಾನಾಗಲಿ ಬಂದಾಗ, ಅಣ್ಣಾಗಲಿ ನಾನಾಗಲಿ ಇದನ್ನ ಡೆಪ್ತಾಗೆ ನಾವು ಟೀಚ್ ಮಾಡೋಕೆ ಹೋಗ್ತೀವಿ. ಇದು ತುಂಬ ಇಂಪಾರ್ಟೆಂಟು. ಓಕೆನಾ? ಯಾಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಸಪೋಸ್ ಎಕ್ಸಾಂಪಲ್, ಒಂದು ಈ ಯಾವುದಾದ್ರೂ ಒಂದು ಮನೆಯಲ್ಲಿ ಬೆಂಕಿ ಎತ್ಕೋಬಿಟ್ರೆ ಏನು ಮಾಡ್ತೀವಿ ನಾವೆಲ್ಲ? ಸುಮ್ಮನೆ ಟಿ ವಿ ನೋಡ್ತೀವ, ಸೀರಿಯಲ್ ಹಾಕ್ಕೊಂಡು ಏನು ಮಾಡ್ತೀವಿ ನಾವೆಲ್ಲ? ನೀರು ತಗೊಂಡೋಗಿ ಆರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿದ್ದೀರಾ ನೀವು, ಫೈರ್ ಇಂಜಿನ್ ಪೊಲೀಸ್ ಅವ್ರು ಇರ್ತಾರಲ್ಲ, ಅವ್ರು ಸುಮ್ಮನೆ ಕೂತ್ಕೊಳಲ್ಲ, ಗೇಮ್ ಆಡಲ್ಲ. ಏನು ಮಾಡಿಬಿಡ್ತಾರೆ ಅವರು? ತುಂಬ ಟೆನ್ಷನಲ್ಲಿ ಸ್ಪೀಡಾಗಿ ಹೋಗಿ ಅದನ್ನು ಆರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ? ಕರೆಕ್ಟ್ ತಾನೇ? ಸಮುದ್ರದ ಹತ್ರ ಡಾಲ್ಫಿನ್ ಅಂತ ಒಂದು ದೊಡ್ಡ ಮೀನು, ಮಕ್ಕಳು ಆಡ್ಕೊತಿರ್ಬೇಕಾದ್ರೆ, ನಮ್ಮ ಮಕ್ಕಳಾಗಿರ್ಬೋದು ಬೇರೆಯವ್ರ ಮಕ್ಕಳಾಗಿರ್ಬೋದು, ಆಡ್ಕೊತೀವಿ, ಅದು ಬಂದುಬಿಟ್ರೆ ನಾವು ಏನು ಮಾಡ್ತೀವಿ? ಕೂಗ್ತೀವಿ. ಏನು ಬರ್ತಿದೆ? ಹಾಂ, ಡಾಲ್ಫಿನ್ ಬರ್ತಿದೆ, ಬೇಗ ಬನ್ನಿ ಅಂತ. ಕರೆಕ್ಟ್ ತಾನೇ? ಅವಾಗ ಗೇಮ್ ಮಾಡಿಬಿಡ್ತೀವ, ಗೇಮ್ ಮಾಡಿಬಿಟ್ರೆ ನಮ್ಮನ್ನು ಮನುಷ್ಯರು ಅನ್ನಲ್ಲ ನಾವು ಅಲ್ವಾ? ನಮಗೆ ಇಷ್ಟ ಆಗಲ್ಲ ನಾವು ಆ ಥರ ಇದ್ದರೆ. ಖಂಡಿತ ನಾವು ಕಾಪಾಡೋದಕ್ಕೆ, ರಕ್ಷಿಸೋದಕ್ಕೆ ನಾವು ಇಷ್ಟ ಬೀಳ್ತೀವಲ್ವಾ ಬೇಸಿಕಲಿ? ಯಾಕೆ ನಾನು ಈ ಎರಡು ಉದಾಹರಣೆ ಹೇಳಿದ್ನ ಅಂತಂದರೆ, ಹತ್ಕೊಂಡು ಉರಿತಿರೋ ಮನೆಗಿನ್ನ ಡಾಲ್ಫಿನ್ಗಿನ್ನ ಡೇಂಜರ್ ಏನಪ್ಪ ಅಂತಂದರೆ, ಜನರೆಲ್ಲರೂ ನರಕದ ಮಾರ್ಗದಲ್ಲಿದ್ದಾರೆ. ಅವ್ರು ನಂಬಿದ್ರು ನಂಬಲಿಲ್ಲ ಅಂದರು, ನಮ್ಗೆ ಇಷ್ಟ ಆದರೂ, ನಿಮಗಿಷ್ಟ ಆದರೂ, ಇಷ್ಟ ಆಗಲಿಲ್ಲ ಅಂದರು, ದೇವ್ರು ಹೇಳೋ ವಾಕ್ಯ ಸತ್ಯ. ದೇವ್ರ ಮಾತು ಹೇಳ್ತಿದ್ರೆ ಏನಂದರೆ, ಎಲ್ಲರೂ ಕೂಡ ಬೇರ್ಪಟ್ಟಿದ್ದಾರೆ. ಯಾಕೆ ಬೇರ್ಪಟ್ಟಿದ್ದಾರೆ ಅಂತಂದರೆ, ಪಾಪ ಮಾಡಿ ಅಲ್ವಾ? ತುಂಬ ಪ್ರಾಮುಖ್ಯವಾದ ವಿಷಯ ಏನಂತಂದರೆ, ಯಾಕೆ ಸುವಾರ್ತೆಯನ್ನು ಒತ್ತಿ ಒತ್ತಿ ಹೇಳಬೇಕು, ಯಾಕೆ ಯೇಸು ಕ್ರಿಸ್ತನೇ ಮಾರ್ಗ ಅಂತ ನಾವು ಹೇಳಬೇಕಂತಂದರೆ, ದೇವ್ರ ಪರಿಶುದ್ಧನು. ದೇವ್ರು ನಮ್ಮ ಥರ ಆಗಿದ್ದರೆ ನಾವು ಸುವಾರ್ತೆ ಹೇಳಬೇಕಾಗಿರ ಇರಲಿಲ್ಲ. ಏ, ನಮ್ಮನೆ ಬಿಡೋ ಬಾ, ನಾನು ಪರಲೋಕ ನಾನು ಕರ್ಕೊಂಡೋಗ್ತೀನಿ ಅಂತ ಅವನ್ನ ಏನು ಮಾಡ್ತಿದ್ದೆ, ನಾನು ಕರ್ಕೊಂಡೋಗ್ತಿದ್ದೆ. ಅರೆ, ದೇವ್ರು ಯಾರಿಲ್ಲಿ? ಪರಿಶುದ್ಧನು, ಸತ್ಯವಂತನು. ನಮ್ಮನು ನಿಮ್ಮನು ಅನ್ನೋದು ಏನಿರಲ್ಲ, ಅದು ಸುಳ್ಳದು. ಖಂಡಿತ ದೇವ್ರು ಪರಿಶುದ್ಧನಾಗಿರೋದನ್ನು ನಾವು ಏನು ಮಾಡಬೇಕು, ಸುವಾರ್ತೆಯನ್ನು ಹೇಳಬೇಕು. ಇವಾಗ ಸಪೋಸ್ ನಿಮಗಿನ್ನ ಉದಾಹರಣೆ ನಿಮಗಿನ್ನ ಈಸಿಯಾಗೆ ಅಂದರೆ, ನಿಮಗೋಸ್ಕರ ಅಲ್ಲ ನಾನು ಹೇಳ್ತಿರೋದು. ದಯವಿಟ್ಟು ಏನು ಬ್ರದರ್ ನನಗೆ ಸುವಾರ್ತೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಬೋಕೆ ಹೋಗ್ಬೇಡ್ರಿ. ನಿಮ್ಗೆ ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತಾರೆ, ಅಫ್ಕೋರ್ಸ್ ನಿಮ್ಗೆ ಗೊತ್ತಿರ್ಬೋದು ಅಷ್ಟು ವಿಷಯಗಳು. ಬಟ್ ಇವೆಲ್ಲ ನಿಮ್ಗೆ ಗೊತ್ತಿದ್ದಾಗ ಬೇರೆಯವ್ರಿಗೆ ಸುವಾರ್ತೆ ಹೇಳೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಕೇವಲ ಭಾನುವಾರ ಆರಾಧನೆ ಅಂತಂದರೆ ಕೇವಲ ಒಂದು ವಚನ ಓದ್ಕೋಬಿಟ್ಟು ಅದ್ರ ಬಗ್ಗೆ ಮಾತಾಡೋದಲ್ಲ. ಭಾನುವಾರ ಆರಾಧನೆ ನಾವು ಏನಕ್ಕೆ ಬರ್ತೀವಿ ಅಂತಂದರೆ, ನಾವಿಲ್ಲಿದ್ದೀವಿ, ನಾವು ಭೂಮಿ ಮೇಲಿನ ಬದುಕಿದ್ದೀವಿ ಅನ್ನೋದು ಗುರ್ತು ಮಾಡ್ಕೊತೀವಿ. ನಾವು ಸತ್ಯವಾದ ದೇವರನ್ನ ಆರಾಧಿಸ್ತಿದ್ದೀವಿ ಅನ್ನ ಗುರ್ತು ಮಾಡ್ಕೊತೀವಿ ನಾವು. ಅದಕ್ಕೆ ಭಾನುವಾರ ತುಂಬ ಪ್ರಾಮುಖ್ಯವಾದ ವಿಷಯ. ಇಲ್ಲ ಅಂತಂದ್ರೆ ಏನು, ನನಗೇನು ಅಕೌಂಟ್ ಬಿಟ್ಟಿರಲ್ಲ, ನಾನು ಯಾರೋ ಬಿಡು ಅನ್ನೋದು ಆ ಥರ ಇಲ್ಲ. ಬೈಬಲ್ ಏನು ಹೇಳುತ್ತಾರೆ, ನಾವೆಲ್ಲರೂ ಒಂದು ಬಾಡಿ, ಒಂದು ಶರೀರ ನಾವೆಲ್ಲರೂ ಕ್ರಿಸ್ತನಲ್ಲಿ. ಅಫ್ಕೋರ್ಸ್ ಬೇರೆ ಬೇರೆ ಆಗಿರ್ಬೋದು, ನಮ್ಮ ಬೇರೆ ಊರಾಗಿರ್ಬೋದು, ನಿಮ್ಮದು ಬೇರೆ ಊರಾಗಿರ್ಬೋದು, ಬಟ್ ವಾಕ್ಯ ಹೇಳುತ್ತೆ ನಾವೆಲ್ಲರೂ ಏನು, ಶರೀರ ಅಂತ. ಅದರಿಂದ ಶರೀರ ಸುಮ್ಮನೆ ಇರೋಲ್ಲ, ಸುಮ್ಮನೆ ಇರುತ್ತಾ? ಇಲ್ಲಿ ಏನೋ ಬೆಳಗ್ಗೆ ಬಾಧೆ ಆದರೆ ಎಷ್ಟು ಬಾಧೆ ಬೀಳ್ತೀವಿ ನಾವು. ಅಫ್ಕೋರ್ಸ್ ಬೆಳಗ್ಗೆ ಏನು ಬಾಧೆ ಗೊತ್ತಾಗಲ್ಲ, ಆದರೆ ಮೈಂಡ್ ಹೇಳುತ್ತೆ ಬೆಳಗ್ಗೆ ಗಾಯ ಆಗಿದೆ ಅಂತ. ಇದೆಲ್ಲ ನಾವೆಲ್ಲ ಒಂದು ಬಾಡಿ ತಾನೆ, ಶರೀರ ತಾನೆ, ಯೂನಿಟಿ ಆಗಿರಬೇಕು. ಯಾರಿಗೋಸ್ಕರ? ನಮಗೋಸ್ಕರ ಅಲ್ಲ, ನಮ್ಮ ಹೊಟ್ಟೆಗೋಸ್ಕರ ಅಲ್ಲ, ಯಾರಿಗೋಸ್ಕರ? ದೇವ್ರ ರಾಜ್ಯಕ್ಕೋಸ್ಕರ, ಕ್ರಿಸ್ತನ್ಗೋಸ್ಕರ. ಅದರಿಂದ ಬ್ರದರ್ ನಮ್ಗೆ ಸುವಾರ್ತೆ ಹೇಳ್ತೀರಂತ ಅಂದ್ಕೊಂಬೋಕೆ ಹೋಗ್ಬೇಡ್ರಿ. ಇದು ನಮಗೂ, ನನಗೂ ಫಸ್ಟ್ ನಿಮ್ಗೆ ಹೇಳೋದು ಮುಂಚೆ ನನಗೆ ಅಪ್ಲೈ ಮಾಡ್ಕೋಬೇಕಿದು. ನಾನೇನು ಹೇಳಿಬಿಟ್ಟು ಅಪ್ಲೈ ಇಲ್ಲ ಅಂದ್ಕೋ. ತುಂಬ ಪಾಸ್ಟ್ ಏನು ಮಾಡ್ತಾರೆ ಅಂದರೆ, ದೇವ್ರ ಪರಿಶುದ್ಧ, ನೀವು ಪರಿಶುದ್ಧವಾಗಿ ನಡ್ಕೊಳ್ರಿ ಅಂತಾರೆ. ಬಟ್ ಅವ್ರು ಪರಿಶುದ್ಧವಾಗಿರಲ್ಲ. ಅದು ತುಂಬ ಡೇಂಜರ್ ಡಾಕ್ಟ್ರಿನ್, ಅದು ಡೇಂಜರ್ ಪ್ರಾಬ್ಲಮ್. ಅದು ನೀನು ಪರಿಶುದ್ಧವಾಗಿದ್ದೀನಂತ, ದೇವ್ರು ಪರಿಶುದ್ಧನಂತ ಹೇಳಿದಾಗ ನೀನು ಏನು ಮಾಡಬೇಕು? ಪರಿಶುದ್ಧವಾಗಿರಬೇಕು. ಸುಮ್ಮನೆ ಈಗ ಸಪೋಸ್ ಎಕ್ಸಾಂಪಲ್, ನಾನೊಂದು ರಾಜನ ಕೆಳಗಡೆ, ಅರಸನ ಕೆಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಹೆಂಗಿರಬೇಕು? ಸುಮ್ಮನೆ ಎಲ್ಲರನ್ನೂ ಕರ್ಕೊಬಿಡ್ತಾನೆ ಅರಸನ? ನಾವು ಈ ಪ್ರಪಂಚಕ್ಕೆ ಅರಸನಾದ ಮಕ್ಕಳು, ನಾವು ದೇವ್ರ ರಾಜನು. ನಾನು ಹೇಳಿ ಮುಂದೆ ನಾವು ಮಾತಾಡ್ಬೋದು, ದೇವ್ರು ಯಾರು? ಅರಸನಾಗಿದ್ದಾನೆ. ಸೋಲನ್ಗೆ ಅದಕ್ಕೆ ಹೇಳೋದು, ನಾನು ಅರಸನ್, ನಿಮ್ಗೇನಕ್ಕೆ ಸೋಲನ್ ಬೇಕಂತ ಹೇಳ್ತಾರೆ ನೀವು ಒಳ ಒಡಂಬಡಿಕೆ ಹೋದರೆ. ಅರಸನಾದ ಮಕ್ಕಳು ನಾವು ಯಾವ ಥರ ಇರಬೇಕು? ಸುಮ್ಮನೆ ದೇವ್ರು ಪರಿಶುದ್ಧನು, ನೀವು ಆ ಥರ ಇರಿ ಅಂತಲ್ಲ. ನಾವು ಪರಿಶುದ್ಧವಾಗಿ ಖಂಡಿತ ಇರಬೇಕು. ಪರಿಶುದ್ಧವಾಗಿ ಇಲ್ಲ ನಾವು ಸುಮ್ಮನೆ ಏನೋ ಹೇಳೋದೊಂದು ಮಾಡೋದೊಂದಾದರೆ ಅದು ವಾಕ್ಯ ಒಪ್ಪಲ್ಲ.
ಖಂಡಿತ ಒಂದು ದಿವಸ ಹೊರಗಡೆ ಬರುತ್ತೆ. ಅದರಿಂದ ನಾವಿಲ್ಲಿ ಪ್ರಾಮುಖ್ಯವಾದ ವಿಷಯ ಏನಂತಂದರೆ, ಸುವಾರ್ತೆ ಬಗ್ಗೆ ನಾವು ತಿಳ್ಕೋಬೇಕು ಎಲ್ಲರೂ ಸಹ. ನಾವೆಲ್ಲರೂ ಈ ಪ್ರಪಂಚದಲ್ಲೆಲ್ಲ ವಿಶ್ವಾಸಿ ಆಗಿರ್ಬೋದು ಅವಿಶ್ವಾಸಿ ಆಗಿರ್ಬೋದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ಪ್ರಾಮುಖ್ಯ ವಿಷಯ ಏನಂತಂದರೆ ಯೇಸು ಕ್ರಿಸ್ತನ ಬಗ್ಗೆ. ನಾವು ಯೇಸು ಕ್ರಿಸ್ತನಲ್ಲಿ ಬೆಳಿಬೇಕು. ಯೇಸು ಕ್ರಿಸ್ತನ ಥರ ಅಕ್ಕ ಪ್ರೇಯರ್ ಮಾಡ್ತಿರ್ಬೇಕಾದ್ರೂ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಯೇಸು ಕ್ರಿಸ್ತನ ಸ್ವಭಾವ ಥರ ಆತನ ಥರ ನಾವು ನಡಿಬೇಕು. ಆತನ ಬೆಳಕಾಗಿದ್ದ ನಾವು ಕೂಡ ಬೆಳಕಲ್ಲಿ ನಡಿಬೇಕು. ಅದೇ ನಮಗೆ ಬೈಬಲ್ ಹೇಳೋ ಪ್ರಾಮುಖ್ಯವಾದ ವಿಷಯ. ಅದರಿಂದ ನಾನು ಸಿಂಪಲಾಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ ಗೊತ್ತಾತಲ್ಲ ಸುವಾರ್ತೆ ಎಷ್ಟು ಪ್ರಾಮುಖ್ಯವಾದದ್ದಂತ. ಖಂಡಿತ ನಾವೇನು ಮಾಡಬೇಕು, ನರಕದ ಹಾದಿಯಲ್ಲಿರೋರ್ನ ತಪ್ಪಿಸ್ಬೇಕು. ಅದು ನಮ್ಮ ಡ್ಯೂಟಿ ಅದು. ಓಕೆ, ಒಂದ್ಸತಿ ಆ ಥರ ಮಾಡಬೇಕಾದ್ರೆ ಹೊಡಿಬೋದು ನಮ್ಮನ್ನು. ಪ್ರಪಂಚ ಒಂದು ಕಡೆ ಹೋಗ್ತಿದೆ, ನಾವೊಂದು ಕಡೆ ಕರೆದಾಗ ಖಂಡಿತ ಅವ್ರಿಗೆ ಬಾಧೆ ಆಗುತ್ತೆ. ಆ ಥರ ನಮಗೂ ಫಸ್ಟ್ ಬಾಧೆ ಆಗಿದೆ. ನಿಮ್ಮನ್ನೆಲ್ಲ ಕರೆದಾಗ ನಿಮ್ಮನ್ನ ಬಾಧೆ ಆಗಿದ್ದೇ ಇಲ್ವಾ? ಆದರೂ ಸಹ ನೀವೇನು ಮಾಡಿದ್ದೀರಾ, ದೇವ್ರು ನಂಬಿದ್ದಾರೆ, ದೇವ್ರ ಕೃಪೆಯಿಂದ ಅದು ನಮ್ಮ ದೊಡ್ತಾನಲ್ಲ. ಆ ಥರ ನಾವು ಸಹ ಹೇಳ್ತಿರ್ಬೇಕಾದ್ರೆ ಅವರು ಕೂಡ ನಂಬ್ಕೊಳ್ತಾರೆ. ನಾವು ಪ್ರೇಯರ್ ಮಾಡಬೇಕು ಚೆನ್ನಾಗೆ. ಇವಾಗ ಸಭೆ ಅಲ್ವಾ, ನಾವು ಇಬ್ಬರು ಮೂವರು ಆಗಿರ್ಬೋದು, ಬಟ್ ನೀವು ಸಖತ್ತಾಗಿ ಪ್ರೇಯರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸಭೆ ಬೆಳೆಯೋಕೆ ಅನೇಕರು ದೇವರು ಜಾಯಿನ್ ಮಾಡ್ತಾನೆ. ನಾವು ಜಾಯಿನ್ ಮಾಡೋದಲ್ಲ, ನಾನು ಪ್ರಸಾದಣ್ಣ ಬಂದು ಇಲ್ಲ ನೀವೇನು ಮಾಡೋದಲ್ಲ. ಯಾರು ಮಾಡ್ತಾರೆ ಜಾಯಿನು? ದೇವರು. ತನ್ನ ಸಭೆಯನ್ನು ಯಾರು ಕಟ್ಟೋದು? ದೇವ್ರು ಕಟ್ಟೋದು. ದೇವ್ರ ಸರ್ವಶಕ್ತನು. ಅದರಿಂದ ನೀವು ಚೆನ್ನಾಗಿ ಪ್ರೇಯರ್ ಮಾಡಬೇಕು. ಓಕೆ, ಇದೆಲ್ಲ ನೀವು ಚೆನ್ನಾಗಿ ಕಲ್ತ್ಕೊಳ್ತಿರ್ಬೇಕಾದ್ರೆ ಹೇಳ್ತಿರ್ಬೇಕಾದ್ರೆ, ಸುವಾರ್ತೆ ಹೇಳೋದು ಕೂಡ ತುಂಬ ಪ್ರಾಮುಖ್ಯವಾದ ವಿಷಯ. ಸುಮ್ಮನೆ ನಾನೇನು ಇಷ್ಟ ಬಂದಂಗೆ ಹೇಳೋದಲ್ಲ, ಅದರಿಂದ ನಾವು ಕಲ್ತ್ಕೊಳ್ಳೋಣ. ಓಕೆ, ಫಸ್ಟು ರಕ್ಷಣೆ ಮಾರ್ಗ ಇದು ಮಕ್ಳಿಗೆ ಕೂಡ ತುಂಬ ಈಸಿ ಆಗುತ್ತೆ. ಓಕೆ ಓಕೆ ಓಕೆ, ಪರವಾಗಿಲ್ಲ, ನಿದ್ದೆ ಹೋದ್ರೆ ಪರವಾಗಿಲ್ಲ ಅಕ್ಕ, ನಾನು ಆಮೇಲೆ ಹೇಳ್ಬೋದು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಓಕೆ, ರಕ್ಷಣೆ ಮಾರ್ಗ. ರಕ್ಷಣೆ ಮಾರ್ಗ ಅಂದರೆ ಏನಂತಂದರೆ, ಪಾಪದಿಂದ, ಶಾಪದಿಂದ ಇನ್ನು ಮುಂದಕ್ಕೆ ಹೋಗೋದಾದರೆ ದೇವರ ಉಗ್ರತೆಯಿಂದ ತಪ್ಪಿಸೋದೇ ರಕ್ಷಣೆ ಮಾರ್ಗ. ಇದನ್ನು ಕೂಡ ಸುವಾರ್ತೆ ಅಂತಾರೆ. ಸುವಾರ್ತೆ ಅಂದರೆ ಇಂಗ್ಲೀಷಲ್ಲಿ, ಗ್ರೀಕ್ ವರ್ಡಲ್ಲಿ ಇವೆಂಜಲಿಯೋ, ಅದರಿಂದ ಗುಡ್ ನ್ಯೂಸ್ ಅಂತ ಆಗಿದೆ. ಓಕೆ, ಇಂಗ್ಲೀಷಲ್ಲಿ ಗುಡ್ ನ್ಯೂಸ್ ಅಂತೀವಿ, ಕನ್ನಡದಲ್ಲಿ ಶುಭವಾರ್ತೆ ಅಂತೀವಿ. ಶುಭವಾರ್ತೆ ನಮಗೆಲ್ರಿಗೂ ಬೇಕು. ನೀವು ನ್ಯೂಸಲ್ಲಿ ಎಲ್ಲೆಲ್ಲೂ ಕೇಳಿದ್ರೆ ಎಲ್ಲ ಕೆಟ್ಟವಾರ್ತೆನೇ, ಏನು ಒಳ್ಳೆ ಸುದ್ದಿ ಏನಿರಲ್ಲ. ಆದರೆ ಶುಭವಾರ್ತೆ ಏನಕ್ಕೆ ಅಂತೀವಂದ್ರೆ, ಇದು ಶುಭವಾರ್ತೆ, ಇದು ಎಲ್ರಿಗೂ ಬೇಕು. ಶುಭವಾರ್ತೆ ಏನಪ್ಪ ಅಂತಂದರೆ, ದೇವ್ರನ್ನ ಹೇಗೆ ಭೇಟಿ ಆಗ್ಬೋದು. ದೇವ್ರು ನಮ್ಮ ಜೊತೆ ಇದ್ದಾಗ ಯಾವುದಕ್ಕೆ ನಾವು ಭಯ ಬೀಳಬೇಕಲ್ವಾ? ಬಡತನಕ್ಕಾಗಿರ್ಬೋದು, ಏನಕ್ಕೂ ನಾವು ಭಯ ಬೀಳಲ್ಲ. ಅಫ್ಕೋರ್ಸ್ ದೇವ್ರು ಕೊಡ್ತಾನೆ ಒಂದು ದಿವಸ, ಬಟ್ ಕೊಟ್ಟರು ಕೊಡಲಿಲ್ಲ ಅಂದರೂ ಆತ ನಮಗೋಸ್ಕರ ಪ್ರಾಣ ಕೊಟ್ಟಿರೋದ್ರಿಂದ ಅದನ್ನು ನಾವು ಗುರುತು ಮಾಡ್ಕೋಬೇಕು. ಇಲ್ಲಿ ರಕ್ಷಣೆ ಮಾರ್ಗ ಅಂತಂದರೆ ದೇವರನ್ನು ಭೇಟಿಯಾಗೋದು. ರಕ್ಷಣೆ ಮಾರ್ಗ ಅಂದರೆ ಹೇಳ್ಬೇಕು ನೀವೆಲ್ಲರೂ. ರಕ್ಷಣೆ ಮಾರ್ಗ ಅಂದರೆ ದೇವರನ್ನು ಭೇಟಿಯಾಗೋದು, ದೇವರನ್ನ ಸಂಧಿಸೋದು. ಓಕೆ, ಪಾಪದಿಂದ ಮರಣದಿಂದ ಹೊರಗಡೆ ಬರೋದು, ಇದೆಲ್ಲ ರಕ್ಷಣೆ ಮಾರ್ಗ ಆಗುತ್ತೆ. ಅದರಿಂದ ನಾವು ಹುಡುಗರಿಗೆ ಮಕ್ಕಳಿಗೆ ಹೇಳ್ಬೇಕಾದ್ರೆ ನನ್ನ ಎಕ್ಸಾಂಪಲ್ ಈ ಥರ ಹೇಳ್ಬೋದು. ಗಿಡ ಎಲ್ಲಿದ್ದರೆ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ? ಗಿಡದ ಭಾಷೆಯಲ್ಲಿ ನೀರಲ್ಲಿ, ಭೂಮಿಯಲ್ಲಿ, ಭೂಮಿಯಲ್ಲಿ, ಭೂಮಿಯಲ್ಲಿ ನೀರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ? ಭೂಮಿಯಲ್ಲಿ ಬೇರೂರಲ್ಪಟ್ಟಿದ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಬೇರ್ ಕಿತ್ತಾಕ್ಬಿಟ್ರೆ ಏನಾಗುತ್ತೆ? ಒಣಗೋಗುತ್ತೆ, ಸತ್ತೋಗುತ್ತೆ ತಾನೇ. ಹಂಗಾರೆ ಎಲ್ಲಿರ್ಬೇಕು ಗಿಡ ಚೆನ್ನಾಗಿರ್ಬೇಕಂದ್ರೆ? ಭೂಮಿಯಲ್ಲಿ ಇರಬೇಕು. ಓಕೆ, ವೆರಿ ಗುಡ್. ಆ ಥರ ಇಲ್ಲಿ ಮೀನನ್ನು ನೋಡ್ತೀವಿ ನಾವು. ಮೀನು ಸಂತೋಷವಾಗಿರ್ಬೇಕಂದ್ರೆ ಎಲ್ಲಿರಬೇಕು? ಎಲ್ಲಿರ್ಬೇಕು ಪುಟ್ಟ? ಮೀನು ಸಂತೋಷ, ಫಿಶ್ ಸಂತೋಷವಾಗಿರ್ಬೇಕಂದ್ರೆ ಎಲ್ಲಿರ್ಬೇಕು ಅದು? ನೀರಲ್ಲಿರ್ಬೇಕು. ಒಂದು ವೇಳೆ ನೀರಿಂದ ತಗಿಲ್ಪಟ್ರೆ, ನೀರಿಂದ ಹೊರಗಡೆ ಸತ್ತೋಗುತ್ತೆ. ಒದ್ದಾಡ್ಕೊಂಡು ಸತ್ತೋಗುತ್ತೆ ಅಲ್ವಾ? ಹಾಗೆ ಪಕ್ಷಿ ಎಲ್ಲಿದ್ರೆ ಚೆನ್ನಾಗಿರುತ್ತೆ? ಆಕಾಶದಲ್ಲಿ ಹಾರಾಡ್ತಿದ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಪಕ್ಷಿನ ತಂದು ರೂಮಲ್ಲೋ ಇಲ್ಲ ಅಂತಂದ್ರೆ ಎಲ್ಲಾದರೂ ಕಟ್ಟಾಕ್ಬಿಟ್ರೆ ಹೆಂಗಿರುತ್ತದು? ಆಟೋಮೆಟಿಕ್ ಅದು ಪ್ರಾಬ್ಲಮ್ ಆಗಿಬಿಟ್ಟು ಒಂದೇ ಇದ್ದೀನಂತ ಸತ್ತೋಗ್ಬಿಡುತ್ತದಲ್ವಾ, ಟೆನ್ಷನ್ ಆಗಿ. ಓಕೆ, ವೆರಿ ಗುಡ್. ಆ ಥರ ನಾವು ಸಹ ಅಷ್ಟೇ, ಮನುಷ್ಯರು ಸಂತೋಷವಾಗಿರ್ಬೇಕಂತಂದರೆ ಯಾರ ಜೊತೆ ಇರಬೇಕು? ದೇವ್ರ ಜೊತೆ ಇರಬೇಕು. ಇದು ತುಂಬ ಪ್ರಾಮುಖ್ಯವಾದ ವಿಷಯ. ಇವೆಲ್ಲ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನಾವು ಸಂತೋಷವಾಗಿರ್ಬೇಕಂದ್ರೆ ಯಾರ ಜೊತೆ ಇರಬೇಕು? ದೇವ್ರ ಜೊತೆ. ದೇವ್ರ ಮಾತು ಕೇಳಿಕೊಂಡು ನಾವು ದೇವರ ಮಾರ್ಗದಲ್ಲಿ ನಡೆದ್ರೆ ತುಂಬ ಸಂತೋಷವಾಗಿರ್ತೇವೆ ಅಲ್ವಾ? ನಮಗೆ ಹುಷನ ಅಂದ್ಕೊಳ್ತಾರೆ, ತುಂಬ ಹುಡುಗಿರನ್ನ ಮುಟ್ಟಿದ್ರೆ, ಇಲ್ಲಾಂತಂದರೆ ದುಡ್ಡು ಚೆನ್ನಾಗಿದ್ದರೆ, ಇಲ್ಲಾಂತಂದರೆ ಚೆನ್ನಾಗಿ ಓದ್ಕೊಂಡ್ರೆ ಸಂತೋಷವಾಗಿರ್ಬೇಕು. ಅದು ರಾಂಗ್ ಅಸಂಪ್ಷನ್. ಓಕೆ, ದುಡ್ಡು ನಮ್ಮನ್ನು ಯಾವತ್ತೂ ಕೂಡ ಸಂತೋಷಕ್ಕೆ ಇಡಲ್ಲ. ನಾವು ಎಷ್ಟೇ ಜನ ಹುಡುಗಿರನ್ನ ಮುಟ್ಟರು, ಇಲ್ಲಾಂದ್ರೆ ಹುಡುಗರನ್ನ ಮುಟ್ಟಿದ್ರು ಸಹ ಸಂತೋಷ ಅನ್ನೋದು ಸಿಗಲ್ಲ. ಸಂತೋಷ ಅನ್ನೋದು ಎಲ್ಲಪ್ಪ ಸಿಗುತ್ತಂದರೆ ಕೇವಲ ದೇವರು ಮಾತ್ರ. ಯಾಕಣ್ಣ ದೇವರಂತ ನೀವು ಕೇಳೋದು? ಯಾಕೆ ಅಂತಂದರೆ ದೇವರು ಮಾತ್ರನೇ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರೋದು. ಸ್ವರೂಪ ಅಂದರೆ ಏನಂತಂದರೆ, ಇಲ್ಲಿ ಅಕ್ಕ ಹೇಳ್ದಂಗೆ ಅವಾಗಲೇ ಹೇಳಿದ್ರು, ಕರಗಿರ್ತಾರೆ ದೇವರು, ಇಲ್ಲಾಂತಂದರೆ ಏನು ದಪ್ಪ ಇರ್ತಾರೆ, ಇಲ್ಲ ಅಂತಾರೆ ಆ ಥರ ಅಲ್ಲ. ಇಲ್ಲಿ ಸ್ವರೂಪ ಅಂದರೆ ಏನಂತಾರೆ ಬೈಬಲಲ್ಲಿ, ನೀವು ಅರ್ಥ ಮಾಡ್ಕೋಬೇಕು. ದೇವ್ರಿಗೆ ಯಾವುದಾದ್ರೆ ಗುಣಲಕ್ಷಣಗಳಿದ್ದಾವೋ, ಅಂದರೆ ಏನು, ದೇವ್ರ ಪ್ರೀತಿ ಸ್ವರೂಪನಲ್ವಾ,
ಗುಣಲಕ್ಷಣದಲ್ಲಿ ಯಾರಿಗೆ ಕೊಟ್ಟಿದ್ದ ಪ್ರೀತಿ ಸ್ವರೂಪ? ನಮಗೆ ಕೂಡ ಕೊಟ್ಟಿದ್ದಾನೆ. ಯಾಕೆ? ನಾವು ಆತನ ಸ್ವರೂಪಲ್ಲಿದ್ದೀವಿ. ದೇವ್ರ ಜ್ಞಾನವಂತನು, ನಮಗೆ ಕೂಡ ಜ್ಞಾನ ಇದೆ. ನಾವು ಕೂಡ ಜನಗಳ ಹತ್ರ ಮಾತಾಡ್ಬೇಕು, ಯಾಕಂದ್ರೆ ದೇವ್ರು ಮಾತಾಡ್ತಾನೆ. ಅವ್ರು ತ್ರಿಯೇಕ ದೇವ್ರು ತಾನೇ, ಅವರಲ್ಲಿ ಅವ್ರ ಕಮ್ಯುನಿಕೇಷನ್ ಇದೆ, ಅವರಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಓಕೆನಾ? ಅದಕ್ಕೆ ನಮ್ಮಲ್ಲಿ ಕೂಡ ಮಾತಿದೆ, ನಾವು ಕೂಡ ಕಮ್ಯುನಿಕೇಟ್ ಮಾಡ್ತೀವಿ, ನಾವು ಕೂಡ ಪ್ರೀತಿ ಮಾಡ್ತೀವಿ, ನಾವು ಕೂಡ ಜ್ಞಾನದ ಥರ ಆಲೋಚನೆ ಮಾಡ್ತೀವಿ. ಇದೆಲ್ಲ ಯಾರಲ್ಲಿದೆ? ದೇವರಲ್ಲಿದೆ. ಇವಾಗ ಮೊಬೈಲಲ್ಲಿ ಸುಮ್ಮನೆ ಮೊಬೈಲ್ ಬಂದುಬಿಡುತ್ತಾ, ಕ್ಯಾಲ್ಸಿ ಸುಮ್ಮನೆ ಕ್ಯಾಲ್ಕುಲೇಟರ್ ನೋಡಿದ್ದೀರಾ ನೀವು? ಬಂದುಬಿಡಲ್ಲ. ನಮ್ಮ ಇದು ನಮ್ಮಲ್ಲಿರೋ ಜ್ಞಾನ ಅದರಲ್ಲಿ ಇಟ್ಟಿದ್ದೀವಿ ನಾವು, ಕರೆಕ್ಟ್ ತಾನೆ? ನಮ್ಮಲ್ಲಿ ಇಲ್ಲದ್ರೆ ಅದರಲ್ಲಿ ಇಡೋಕ್ಕಾಗುತ್ತಾ? ಅಂದ್ರೇನು, ದೇವರಲ್ಲಿ ಆಲ್ರೆಡಿ ಇದೆ, ನಮ್ಮಲ್ಲಿ ಇಟ್ಟಿದ್ದಾನೆ. ಅದನ್ನೇ ಸ್ವಭಾವ ಅಂತೀವಿ ನಾವು, ಸಿಂಪಲ್ಲಾಗಿ. ಓಕೆನಾ? ಅರ್ಥ ಆಯ್ತಾ ಅಣ್ಣ ನಿಮಗೆ? ಆ ಸ್ವಭಾವ ಅಂದರೆ ತನ್ನ ಗುಣಲಕ್ಷಣ ಎಲ್ಲ ಕೊಟ್ಟಿಲ್ಲ ದೇವರು. ದೇವ್ರು ಸರ್ವಶಕ್ತನು, ನಮಗೆ ಕೊಟ್ಟಿಲ್ಲ ಸರ್ವ ದೇವರು ಸರ್ವಜ್ಞಾನವಂತನು, ನಮಗೆ ಕೊಟ್ಟಿಲ್ಲ ಜ್ಞಾನನ. ಎಷ್ಟು ಬೇಕೋ ಅಷ್ಟು ನಮಗೆ ಕೊಟ್ಟಿದ್ದ, ಅದನ್ನೇ ಸ್ವಭಾವ ಅಂತೀವಿ. ಓಕೆನಾ? ಅದರಿಂದ ಇಲ್ಲಿ ನಾವು ಆದಿಕಾಂಡ ಅಧ್ಯಾಯ 1:26-28 ನೋಡಿದ್ರೆ ಅಲ್ಲಿ ಮೂಲ ಮನುಷ್ಯದ ಬಗ್ಗೆ ಇರ್ತದೆ. ಯಾರಾದರೂ ಓದ್ತೀರಾ? ಅವಲ್ಲಿ ಅಕ್ಕ ಓದಿದ್ರು, ಇನ್ನೊಂದ್ಸತಿ ಓದೋಣ. ಓಕೆನಾ? ನನಗೆ ಟೈಮ್ ಆದರೆ ಹೇಳಿ ನೀವು, ನಿಮ್ಗೆ ಎಷ್ಟುವರೆಗೂ ಟೈಮ್ ಸಾಕೋಣ ಇವತ್ತು ಅಂತ ನಾನು ಮುಗಿಸ್ಬಿಡ್ತೀನಿ ಅಲ್ಲಿಗೆ. ಇಲ್ಲ ನೀವು ಇಂಟ್ರೆಸ್ಟ್ ಆಗಿದ್ರೆ ವಿ ಕ್ಯಾನ್ ಗೋ ಅಹೆಡ್. ನಮ್ಮ ಸ್ವರೂಪದಲ್ಲಿ ಓಕೆ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಸಾಕಣ್ಣ. ಅಲ್ಲಿ ನಮ್ಮ ಸ್ವರೂಪದಲ್ಲಿ ದೇವರು ಅಂದರೆ ದೇವರು ಮಾತಾಡ್ತಿರೋದಲ್ಲಿ, ದೇವರ ಸ್ವರೂಪದಲ್ಲಿ ಆದಾಮವನ್ನ ದೇವರು ಸೃಷ್ಟಿ ಮಾಡಿದೆ. ನಾವು ನೋಡಿದ್ರೆ ಅರ್ಥ ಆಗುತ್ತೆ ಅಲ್ವಾ? ಅರ್ಥ ಆಗುತ್ತೆ ತಾನೇ? ಓಕೆ. ಆದರೆ ಇಲ್ಲಿ ನಾವು ನೋಡ್ತೀವಿ, ದೇವರು ತನ್ನ ಸ್ವರೂಪದ, ನಿಮಗೆಲ್ಲ ಗೊತ್ತು, ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ದೇವರು ಸೃಷ್ಟಿ ಮಾಡ್ತಿಲ್ಲ, ಮತ್ತು ಅವ್ರನ್ನ ಏದೇನು ತೋಟದಲ್ಲಿ ಇಡೋದು, ಮತ್ತು ಸಾತಾನು ಬರೋದು, ಮತ್ತು ಅವ್ರನ್ನ ಮೋಸ ಒಳ್ಳೋದು, ಮತ್ತು ಅವತ್ತಿನ್ನೋದು, ಅದೆಲ್ಲ ನಿಮಗೆ ಸ್ಟೋರಿ ಗೊತ್ತು, ನಾನು ಹೇಳಕ್ಕೆ ಹೋಗಲ್ಲ. ದೇವರು ಏನಕ್ಕೆ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಮನುಷ್ಯರಿಗೆ ನಾವು ಮಕ್ಳಿಗೆ ಕೂಡ ಹೇಳಬೇಕಿದು. ನಾವು ಸುಮ್ಮನೆ ಏನೋ ಒಂದು ಹಾಲಲ್ಲಿ ಕೂತ್ಕೋಬಿಟ್ಟು ಜಸ್ಟ್ ಬೈಬಿಲ್ ಓದ್ಕೋಬಿಟ್ಟು ಪ್ರೇಯರ್ ಮಾಡಿಕೊಂಡು ನನಗೂ ಪ್ರಪಂಚಕ್ಕೂ ಸಂಬಂಧ ಇಲ್ಲ ಅಂತ ದೇವ್ರು ಸೃಷ್ಟಿ ಮಾಡಿಲ್ಲ. ಪ್ರಪಂಚವನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರ, ಸಖತ್ತಾಗಿ ಓದೋದಕ್ಕೋಸ್ಕರ ಮಕ್ಕಳು ಸಖತ್ತಾಗಿ ಓದಬೇಕು. ತುಂಬ ಜನ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ ಅಂತಂದರೆ, ಟೂ ಸ್ಪಿರಿಚುವಲ್ ಹೊರಟೋಗ್ಬಿಡ್ತಾರೆ. ಓ, ಕ್ರಿಶ್ಚಿಯಾನಿಟಿ ಅಂದರೆ ಭಕ್ತಿ ಮಾತ್ರನೇ ಅಲ್ಲ, ಬೈಬಿಲ್ ಆ ಥರ ಹೇಳಲ್ಲ. ವಾಕ್ಯ ಹೇಳುತ್ತೆ ಆಳ್ವಿಕೆ ಮಾಡಲಿ ಅಂತ, ರೂಲ್ ಮಾಡಲಿ ಅಂತ. ಆದಮ್ಮ ಅವ ಕೊಟ್ಟಿರೋದು ಏನಂತಂದರೆ ರೂಲ್ ಮಾಡಿ, ಅಂದರೆ ಏನು, ಮಕ್ಕಳು ಕೂಡ ಚೆನ್ನಾಗಿ ಓದಬೇಕು. ಓದೋದು ತುಂಬ ಜನ ಅಂದ್ಕೊಳ್ತಾರೆ, ಓದಿದ್ರೆ ಅದು ಸೈತಾನನ ಓದಲ್ಲ. ಜ್ಞಾನ ಎಲ್ಲಿದ್ದರೂ ಕೂಡ ದೇವ್ರ ಜ್ಞಾನನೇ. ಅದು ಒಳ್ಳೆ ಜ್ಞಾನ ಆದರೆ ದೇವ್ರ ಜ್ಞಾನ, ಕೆಟ್ಟ ಜ್ಞಾನ ಆದರೆ ಏನಾಗುತ್ತೆ, ಅದು ಸೈತಾನ ಜ್ಞಾನ. ಅದರಿಂದ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದಿಸ್ಬೇಕು. ನಾವು ಓದಲಿಲ್ಲ ಅಂದ್ಕೊ, ಬೈಬಿಲ್ ಓದೋಕ್ಕೆ ಅರ್ಥ ಆಗುತ್ತಾ? ಕನ್ನಡ ಇಂಗ್ಲೀಷ್ ಓದಬೇಕು, ಎಲ್ಲರೂ ಇಂಗ್ಲೀಷ್ ಓದ್ತಿರ್ತಾರೆ. ನಮ್ಮ ಮಕ್ಕಳು ಓದಲಿಲ್ಲ ಅಂತಂದರೆ ನಿನಗೆ ಓದಬೇಡ ಅಂತಾರೆ, ಅದು ತುಂಬ ರಾಂಗು. ತುಂಬ ಜನ ವಿಶ್ವಾಸಿಗಳು ಅದೇ ಮಾಡ್ತಿರೋದು. ನಮ್ಮ ಮಕ್ಕಳು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಕಲ್ತ್ಕೋಬೇಕು, ಕನ್ನಡ ಓದೋದು ಕಲ್ತ್ಕೋಬೇಕು, ಇಂಗ್ಲೀಷ್ ಓದೋದು ಕಲ್ತ್ಕೋಬೇಕು, ಚೆನ್ನಾಗಿ ಹಾಡು ಹೇಳೋದು ಕಲ್ತ್ಕೋಬೇಕು. ಬೈಬಿಲ್ ಓದಬೇಕಂದ್ರೆ ಇವಾಗ ಲೆಕ್ಕ ಇರಬೇಕು. ಇವಾಗ ನೋವಾ, ಯಾರಾದರೂ ನೋವಾ ಪಡವ ಹೆಂಗಿದೆ, ನೋವಾ ಏನು ಪಡವ ಏನು ಶಿಪ್ಪು, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅಂತಾರೆ. ಮ್ಯಾಥಮೆಟಿಕ್ಸ್ ಬೇಕಲ್ಲಿ, ಆ ಮೆಜರ್ಮೆಂಟ್ ಎಲ್ಲ. ಬಟ್ ಹುಷನ ಹೇಳ್ತಾರೆ ಮ್ಯಾಥ್ಸ್ ಬೇಡ ಅಂತಾರೆ. ಇಂಗ್ಲೀಷ್ ಚೆನ್ನಾಗಿ, ಬೈಬಿಲ್ ಇವಾಗ ಅಕ್ಕ ಹೇಳಿದ್ರು ಒಂದು ಮಾತು ಅಪಿಯರ್ಸ್ ಅಂತ, ಕನ್ನಡ ಓದಿದ್ರು ಅಷ್ಟು ಅರ್ಥ ಆಗಲ್ಲ ನಮಗೆ ಬೈಬಿಲಲ್ಲಿ. ಯಾಕಂದರೆ ಇಂಗ್ಲೀಷಿನ ಹೀಬ್ರೂ ಗ್ರೀಕಿಂದ ಇಂಗ್ಲೀಷಿಗೆ ಬಂದಿದೆ, ಇಂಗ್ಲೀಷಿಂದ ಅಷ್ಟು ಬೈಬಿಲ್ಸ್ ನಮಗೇನಾಗಿದೆ ಟ್ರಾನ್ಸ್ಲೇಟ್ ಆಗಿದೆ. ಅವೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಇಂಗ್ಲೀಷ್ ಬೇಕು. ಜ್ಞಾನ ದೇವರು ಹೇಳಿದ್ದಾನೆ. ನಾವು ದ್ವಿತೀಯೋಪದೇಶ ಕಾಂಡ ಓದಿದ್ರೆ ಅರ್ಥ ಆಗುತ್ತೆ, ಮಕ್ಕಳಿಗೆ ತಲೆ ಮೇಲು ಮತ್ತು ಬಾಕ್ಲು ಮೇಲೆ ಇದೆಲ್ಲ ವಾಕ್ಯ ಇರಲಿ ಅಂತ. ಖಂಡಿತ ನಮ್ಮ ಮಕ್ಕಳನ್ನ ನಾವು ಓದೋದು ಕಡೆ ಹೆಲ್ಪ್ ಮಾಡಬೇಕು. ಬಟ್ ಏನೇ ಓದಿದ್ರು, ಏನೇ ದುಡ್ಡಿದ್ರು, ನಾವು ಯಾರಿಗೆ, ನಮ್ಮ ದೇವ್ರು ಯಾರು, ಕೇವಲ ಯೇಸು ಕ್ರಿಸ್ತನ ಮಾತ್ರ. ಅದು ತುಂಬ ಜನ ಓದ್ಬಿಟ್ಟು, ತುಂಬ ಜನ ದುಡ್ಡು ಮಾಡ್ಕೋಬಿಟ್ಟು ಯೇಸು ಕ್ರಿಸ್ತು ಇಲ್ಲ ಯಾರೂ ಇಲ್ಲ ಅಂತಾರೆ, ಅದು ರಾಂಗ್ ಅಸಂಪ್ಷನ್. ಓಕೆನಾ? ಚೆನ್ನಾಗಿ ಓದಬೇಕು. ಯಾರಿಗೋಸ್ಕರ ಅಂದರೆ ದೇವ್ರ ರಾಜ್ಯಕ್ಕೋಸ್ಕರ. ಅದು ತುಂಬ ಪ್ರಾಮುಖ್ಯವಾದ ವಿಷಯ. ದೇವರು ಇಲ್ಲಿ ನಾವು ಇಲ್ಲಿ ಓದ್ತೀವಿ ನೋಡಲಿ, ದೇವರು ತನ್ನ ಸ್ವರೂಪದಲ್ಲಿ ಮಾನವರನ್ನು ಸೃಷ್ಟಿ ಮಾಡಿದನು, ಆತನೊಂದಿಗೆ ಇರಲು ಮತ್ತು ಲೋಕವನ್ನು ಆಳಲು. ದೇವರು ಏನಕ್ಕೆ ಸೃಷ್ಟಿ ಮಾಡಿದನಂತೆ? ಲೋಕವನ್ನು ಆಳಲು. ಸುಮ್ಮನೆ ಲೋಕವನ್ನು ಆಳೋಕ್ಕಾಗುತ್ತಾ? ಸಪೋಸ್ ನಿಮ್ಮೂರಲ್ಲಿರ್ತಾರೆ, ಎಲ್ಲ ಮಕ್ಕಳು ಬಂದು ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ಇದ್ರ ಬಗ್ಗೆ. ಸರಿ, ನಿಮ್ಮ ಮಕ್ಕಳು ಬಗ್ಗೆ ಹೋಗಿ ಮಾತಾಡಬೇಕಲ್ಲಿ, ಅಲ್ಲಿ ಮಾತಾಡೋಕ್ಕೆ ಮಾತು ಬರ್ತಿಲ್ಲ. ಯಾಕೆ ಅಂತ, ನಮ್ಮ ಮಕ್ಕಳು ಓದಿಲ್ಲ. ಸುವಾರ್ತೆ ಹೇಳಬೇಕು ಅಲ್ಲಿ ಹೋಗಿ, ಧೈರ್ಯ ಇಲ್ಲ ಹೇಳೋಕ್ಕೆ. ಸುವಾರ್ತೆ ಹೇಳೋಕ್ಕಾಗುತ್ತಾ? ಧೈರ್ಯ ಇದ್ರೆ ತಾನೇ ನನಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದ್ರೆ ತಾನೆ ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗೋದು, ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ತಾನೆ ನನ್ನ ಸುವಾರ್ತೆ ಹೇಳೋಕ್ಕಾಗೋದು. ಗೊತ್ತಿಲ್ಲ ನಮ್ಮ ಮಕ್ಕಳೇನು ಮಾಡೋಕ್ಕಲ್ಲಿ, ಹೇಳೋಕ್ಕಾಗಲ್ಲ ತಾನೇ, ಕರೆಕ್ಟ್ ತಾನೇ? ಅದೇ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ರೆ ಅಲ್ಲಿ ಹೋಗಿ ಸುವಾರ್ತೆ ಏನು ಮಾಡ್ಬೋದು, ಹೇಳ್ಬೋದು, ಇಂಗ್ಲೀಷಲ್ಲಿ ಮಾತಾಡ್ಬೋದು.
ಕೇವಲ ಇಂಗ್ಲೀಷ್ ಅಂತಾನಲ್ಲ, ಯಾವುದೇ ಭಾಷೆ ಆಗಿರ್ಬೋದು ನಾವು ಸುವಾರ್ತೆ ಹೇಳ್ಬೇಕು. ಅದು ತುಂಬ ಪ್ರಾಮುಖ್ಯವಾದ ವಿಷಯ. ನಾವು ನೋಡಿದ್ರೆ ಪೌಲ್ ಚೆನ್ನಾಗಿ ಓದ್ಕೊಂಡಿದ್ದೆ, ನಾವು ಬೈಬಲಲ್ಲಿ ಪೌಲ್ ಆಗಿರ್ಬೋದು, ಪೇತ್ರ ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾನೆ. ತುಂಬ ಜನ ಏನಂತಕೊಂಡಿರ್ತಾರೆ, ಪೇತ್ರ ಓದ್ಕೊಂಡಿಲ್ಲ ಅಂತ, ಅದು ಹೊರಗಡೆ ಅಂದ್ಕೊಳೋರು. ವಿಶ್ವಗುರು ಯಾರು ನಮಗೆ? ಯಾರು ವಿಶ್ವಗುರು? ಯೇಸು ಕ್ರಿಸ್ತನಲ್ವಾ. ಆ ಯೇಸು ಕ್ರಿಸ್ತನ ಕೆಳಗಡೆ 3 ವರ್ಷ ಏನು ಮಾಡಿದ್ದಾನೆ ಪೇತ್ರನು? ಓದಿದ್ದಾರೆ. ಅದಕ್ಕಿಂತ ಯಾವುದಾದ್ರು ಸ್ಕೂಲ್ ಇದೆಯಾ ಇವಾಗ? ಯಾವ ಸ್ಕೂಲ್ ಇಲ್ಲ. ಪೇತ್ರ ಕೂಡ ಓದ್ಕೊಂಡಿದ್ದಾನೆ. ಓದಬಾರ್ದು ಅನ್ನೋದು ರಾಂಗ್ ಅಸಂಪ್ಷನ್. ಅದು ಬೈಬಲ್ ನಮ್ಗೆ ಹೇಳಲ್ಲ. ಓದ್ಬಾರ್ದು ಅಂದ್ರೆ ನಾನು ಹೆಂಗೆ ಬೈಬಲ್ ಓದ್ಕೋಬೇಕು? ಮತ್ತೆ ನಾನು ಓದ್ಕೊಂಡತ್ಕ ತಾನು ನಿಮಗೆಲ್ಲ ಹೇಳಬೇಕು? ಅಕ್ಕ ಹೇಳಿದ್ರು, ಅಕ್ಕ ಓದ್ಕೊಂಡತ್ಕನ್ನು ಹೇಳ್ಬೋದು. ಅದರಿಂದ ಓದು ತುಂಬ ಪ್ರಾಮುಖ್ಯವಾದ ವಿಷಯ. ಆದರೆ ಮೂಲ ಪಾಪ ನಮ್ಮನ್ನು ದೇವರಿಂದ ಬೇರ್ಪಡಿಸಿತು. ಈಗ ಸೈತನನ್ನು, ಮಾನವರನ್ನು ಬಂಧಿಸಿದ್ದಾನೆ. ಯಾಕೆ ಬಂಧಿಸಿದ್ದಾನೆ ಅಂತಂದರೆ, ಪಾಪ ಏನು ಮಾಡುತ್ತಂದರೆ, ಯಾವಾಗಲೂ ಸಹ ನಾವು ನಮ್ಮ ಜೀವಿತದಲ್ಲಿ ಕೂಡ ಹೊತ್ತು ನಾವು ಯಾವಾಗಾದರೆ ಪಾಪ ಮಾಡ್ತೀವೋ ನಾವು ಬಚ್ಚಿಕೋಬಿಡ್ತೀವಿ, ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ಯಾವಾಗಾದ್ರೆ ನಾವು ಪಾಪ ಮಾಡ್ತೀವೋ ಮಾನ ಮರ್ಯಾದೆ ತುಂಬ ವಿಷಯಗಳು, ತುಂಬ ಕಾನ್ಸಿಕ್ವೆನ್ಸಸ್ ಪರಿಣಾಮಗಳು ಬರ್ತವೆ. ಪಾಪ ತುಂಬ ಡೇಂಜರ್. ಇನ್ನು ಮುಂದಕ್ಕೆ ಹೋಗಿ ಹೇಳೋದಾದರೆ, ಪಾಪ ಯೇಸು ಕ್ರಿಸ್ತನು ಪರಲೋಕದಲ್ಲಿರೋ ದೇವರನ್ನು ಸಹ ಬಿಟ್ಟಿಲ್ಲ, ಆತನನ್ನು ಕೂಡ ಕರ್ಕೊಬಂದಿದೆ ಕೆಳಗಡೆ. ಅಷ್ಟು ಪಾಪ ಡೇಂಜರ್. ಅಂದರೆ ಪಾಪದ ಬಗ್ಗೆ ನಾನು ಹೈಲೈಟ್ ಮಾಡ್ತಿರಲಿಲ್ಲ, ಯೇಸು ಕ್ರಿಸ್ತನ್ ನಮಗೆ ದೇವರು. ಬಟ್ ನಾನು ಏನಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಪಾಪ ತುಂಬ ಡೇಂಜರ್. ಎಲ್ಲಾದರೆ ಪಾಪ ಇರುತ್ತೋ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ದೇವ್ರ ಮಾರ್ಗದಲ್ಲಿ ನಡೆಯೋದಕ್ಕೆ ಆಗಲ್ಲ. ಎಷ್ಟೋ ಜನ ಯಾಕೆ ವಿಶ್ವಾಸಿಗಳು ಇಲ್ಲ ಚರ್ಚಿಗೆ ಬರೋರು ಯಾಕೆ ದೇವರಿಂದ ಬೇರ್ಪಡ್ತಿದ್ದಾರೆ, ಚರ್ಚಿಗೆ ಯಾಕೆ ಬರ್ತಿಲ್ಲ ಅಂದರೆ, ಪಾಪ ಪಾಪ ಕಾಡ್ತಿದೆ ಅವ್ರನ್ನ. ಅದರಿಂದ ಪಾಪದಿಂದ ಹೊರಗಡೆ ಬರೋದು ತುಂಬ ಪ್ರಾಮುಖ್ಯವಾದ ವಿಷಯ. ಪಾಪ ಮಾಡಿದಾಗ ಏನಾಗುತ್ತೆ, ನಮ್ಮನ್ನು ಕಟ್ಟಾಗಿ ಬಿಟ್ಕೊತೀವಿ, ಒಂದು ಬಾವಿಯಲ್ಲಿ ಹೋಗ್ಬಿಟ್ಟು ನಮ್ಮನ್ನು ಬಂಧಿಸುತ್ತೆ ಅದು ಪಾಪ. ಅಷ್ಟು ಡೇಂಜರು. ಅದರಿಂದ ಪಾಪ ದೇವ್ರು ಅದಕ್ಕೆ ಹೇಳಿದ್ದನ್ನು, ನಾನು ಪರಿಶುದ್ಧವಾಗಿರೋ ಥರ ನೀವು ಸಹ ಪರಿಶುದ್ಧವಾಗಿರ್ರಿ ಅಂತ. ಪಾಪ ಬೆಳಕಲ್ಲಿ ನಡೆಯೋದಕ್ಕೆ ನಮ್ಮನ್ನು ಬಿಡೋದಿಲ್ಲ. ಅದರಿಂದ ನಾವು ಪ್ರತಿ ದಿವಸ, ಅಪ್ಪ ದಯವಿಟ್ಟು ಅಪ್ಪ ನಿನ್ಗೆ ಹತ್ರ ಆಗೋ ಥರ ನನಗೆ ಸಹಾಯ ಮಾಡು, ಪಾಪದಿಂದ ಹೊರಗಡೆ ಬರೋದಕ್ಕೆ ನನಗೆ ಸಹಾಯ ಮಾಡಪ್ಪ, ಇಲ್ಲಾಂತ ನಾನು ಬಿದ್ದೋಗ್ಬಿಡ್ತೀನಿ, ಇಲ್ಲಾಂತ ನಾನು ದೂರ ಆಗಿಬಿಡ್ತೀನಿ. ದೇವರಿಂದ ದೂರ ಆಗೋದು ತುಂಬ ಭಯಂಕರವಾದ ವಿಷಯ ಈ ಪ್ರಪಂಚದಲ್ಲಿ. ಅದಕ್ಕೆ ನರಕ ಯಾಕೆ ಡೇಂಜರ್ ಅಂತಾರೆ, ಅಲ್ಲಿ ಏನೋ ಬೆಂಕಿ ಉರಿತೈತೆ ಹುಳ ಅದಲ್ಲ. ಯಾಕೆ ನರಕ ಡೇಂಜರ್ ಅಂತಂದರೆ, ಜೀವ ಕೊಡುವ ದೇವರಿಂದ ಶಾಶ್ವತವಾಗಿ ಬೇರ್ಪಡೋದು. ಕ್ರಿಶ್ಚನ್ ಹೇಳ್ತಾರೆ, ಅಫ್ಕೋರ್ಸ್ ಬೆಂಕಿ ಉರಿತೈತೆ ಹುಳ ಸಾಯಲ್ಲ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದೆಲ್ಲದಕ್ಕಿಂತ ಡೇಂಜರ್ ಏನಂತಂದರೆ, ಜೀವ ಕೊಡುವ ದೇವರಿಂದ ನಾವು ದೂರ ಆಗ್ತೀವಿ. ಒಂದು ಅಮ್ಮನಿಂದ ಒಂದು ಪಾಪು ದೂರ ಆಗಿಬಿಟ್ರೆ ಎಷ್ಟು ಬಾಧೆ ಆಗಿರ್ತೈತೆ ನಿಮ್ಗೆ ಗೊತ್ತೇ. ನಿಮ್ಮ ಮಕ್ಕಳನ್ನ ಯಾವ ಥರ ಎಲ್ಲಾದರೂ ದೂರ ಹೋಗ್ಬಿಟ್ರೆ ತುಂಬ ಬಾಧೆ ಆಗಿ ತಡ್ಕೊಳಕ್ಕಾಗಲ್ಲ, ನಿದ್ದೆ ಬರಲ್ಲ. ನಾನು ಮೊನ್ನೆ ಚರ್ಚಿಂದ ಇಲ್ಲಿಗೆ ಒಂದು 2 ವೀಕ್ಸ್ 2 ವಾರದಿಂದ ನಾವು ಚರ್ಚಿಂದ ಬೆಂಗಳೂರಿಗೆ ಮೂವ್ ಆದ್ವಿ. ನಾವು ಬರ್ತಿರ್ಬೇಕಾದ್ರೆ ತುಂಬ ಹತ್ಬಿಟ್ರು, 2 ವರ್ಷ ಇದ್ದೆ ಅಲ್ಲಿ ಚರ್ಚ್ ಹತ್ರ. ಯಾಕೆ ಹೇಳ್ತಾರೆ ಅಂತ, ನಾವು ಲಿಂಕಪ್ ಆಗಿದ್ದೀವಿ ಅಲ್ವಾ. ನಾನು 2 ವೀಕ್ಸ್ ಬಂದರೆ ಇನ್ನೂ ಮತ್ತೆ ಒಂದು ಸತಿ ಹೋಗಿ ಮಾತಾಡ್ಸ್ಕೊಬರ್ಬೋದು, ಮಕ್ಕಳು ಕೂಡ ಹಾಸ್ಟ್ಲಿಗೆ ಹೋದರೆ ಮತ್ತೆ ಬರ್ತಾರೆ ಮನೆಗೆ, ಅವರೇನು ದೂರ ಹೋಗಲ್ಲ. ಆದರೆ ದೇವರಿಂದ ಬೇರ್ಪಟ್ಟಿದ್ರೆ, ಶಾಶ್ವತವಾಗಿ ಬೇರ್ಪಟ್ಟಿದ್ರೆ, ನರಕದಲ್ಲಿ ಬ್ರಿಡ್ಜ್ ಇಲ್ಲ. ನರಕದಲ್ಲಿ ನಾವು ಬೈಬಲ್ ಓದೋದು ಅರ್ಥ ಆಗುತ್ತೆ, ಬ್ರಿಡ್ಜ್ ಇಲ್ಲ. ನಾವು ಲೂಕನ ಬರದ ಸುವಾರ್ತೆಯಲ್ಲಿ 16ನೇ ವಚನ ಓದಿದ್ರೆ ಲಾಜರನ್ ಬಗ್ಗೆ ಮತ್ತು ಧನವಂತನ ಬಗ್ಗೆ ಅರ್ಥ ಆಗುತ್ತೆ. ಧನವಂತನ ಎಷ್ಟೋ ಸತಿ ಕೇಳ್ಕೊಳ್ತಾನೆ, ಆದರೂ ಸಹ ಓಕೆ, ಕೆಳಗಡೆ ಹೋಗೋಕ್ಕೂ ಸಾಧ್ಯ ಇಲ್ಲ, ತನ್ನ ಸ್ನೇಹಿತರ ಹತ್ರ ದೇವ್ರ ಹತ್ರ ಹೋಗೋಕ್ಕೂ ಸಾಧ್ಯ ಇಲ್ಲ. ಅದು ಗೊತ್ತದು, ಯಾಕೆ ಅದು ಬರೆಯಲ್ಪಟ್ಟಿದೆ ಅಂತಂದರೆ ನಮ್ಗೆ ಅರ್ಥ ಆಗಲಿ ಅಂತ. ಇವಾಗ ನಮ್ಗೆ ಯಾವುದೇ ಆಗಲಿ ಎಲ್ಲೋ ಕೇಳಲ್ಪಟ್ಟಿದ್ರೆ ಅರ್ಥ ಆಗಲ್ಲ. ಇವಾಗ ಎಲ್ಲೋ ಆಕ್ಸಿಡೆಂಟ್ ಆಯ್ತಂದ್ರೆ ನಮ್ಗೆ ಏನೋ ಬಿಡು ಅಂತ, ಅದೇ ನಮ್ಮ ಕಣ್ಮುಂದೆ ಆಕ್ಸಿಡೆಂಟ್ ಆದರೆ ಓ ಆಕ್ಸಿಡೆಂಟ್ ಅಂದರೆ ಈ ಥರ ಇರುತ್ತೆ ಅಂತ ಅರ್ಥ ಆಗುತ್ತೆ ನಮಗೆ. ದೇವರು ಅಷ್ಟೇ, ಯಾಕೆ ಬರೆಯಲ್ಪಟ್ಟಿದೆ ಅಂತ ಎಲ್ಲೋ ಕೇಳಲಿ ಅಂತ ಅಲ್ಲ, ನಾವು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಏನಂತ, ನರಕ ತುಂಬ ಡೇಂಜರ್ ಅಂತ. ಅದರಿಂದ ನಾವು ಏನಕ್ಕೆ ಸುವಾರ್ತೆ ಹೇಳ್ತೀವಿ ಅಂತಂದರೆ, ನರಕ ತುಂಬ ಭಯಂಕರವಾದದ್ದು, ಶಾಶ್ವತವಾಗಿ ದೇವರಿಂದ ಬೇರ್ಪಡುವುದೇ ನರಕ. ಅದರಿಂದ ನರಕ ತುಂಬ ಡೇಂಜರ್. ಅದರಿಂದ ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ಅವರು ಇದನ್ನು ಪಾಪ ಅಂತಾರೆ. ಯಾವಾಗಾದರೆ ಅವರು ಬೇರ್ಪಟ್ರೋ, ಯಾರು ಆದಾಮ ಅವ್ವ ಮಾಡಬಾರ್ದು, ದೇವ್ರು ಹೇಳಿದ್ದ ತಿನ್ನಬಾರ್ದು ಅಂತ, ಅವ್ರು ಏನು ಮಾಡಿದ್ರು, ದೇವ್ರ ಮಾತನ್ನು ಅವಿದೇ ತೋರಿಸ್ಬಿಟ್ಟು ಅವರು ದೇವರಿಂದ ಬೇರ್ಪಟ್ರು, ಅದನ್ನೇ ಪಾಪ ಅಂತೀವಿ ನಾವು. ಓಕೆನಾ, ನಿಮಗೆಲ್ಲ ಗೊತ್ತು. ಪಾಪದಿಂದ ಮರಣ, ನಾನು ಆವಾಗಲೇ ಹೇಳಿದೆ, ಮರಣ ಅಂದರೆ ದೇವರಿಂದ ಬೇರ್ಪಡೋದು. ಜೀವ ಅಂದರೆ ಏನೋ ಪರಲೋಕಕ್ಕೆ ಹೋಗ್ತಿಲ್ಲ ಜೀವ ಬರುತ್ತೆ ಅಂತ ಬೈಬಲ್ ಹೇಳಲ್ಲ. ಯಾವಾಗಾದರೆ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತೀವೋ ನಮ್ಮ ಸ್ವಂತ ರಕ್ಷಕನಾಗಿ, ಆವಾಗಲೇ ಏನು ಬಂದುಬಿಡುತ್ತೆ ನಮ್ಮಲ್ಲಿ, ಜೀವ ಬರುತ್ತೆ. ಪರಲೋಕಕ್ಕೆ ಹೋದ್ರೇ ಜೀವ ಬರಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತದು. ನಾನು ಹೇಳಿದ್ದು ಅರ್ಥ ಆಯ್ತು ನಿಮಗೆ?
ಮರಣ ಅಂತಂದರೆ ದೇವರಿಂದ ಬೇರ್ಪಡೋದು, ಜೀವ ಅಂದರೆ ಯಾವಾಗ ನಾವು ದೇವರನ್ನ ಅಂಗೀಕಾರ ಮಾಡ್ತೀವೋ ಆವಾಗ ಜೀವ ಬರುತ್ತೆ. ಓಕೆನಾ? ಇಲ್ಲಿ ಮರಣ, ಇಲ್ಲಿ ಮರಣ ನಾವು ನೋಡ್ತೀವಿ, ವಚನಗಳೆಲ್ಲ ಓದ್ಕೋಬೋದು, ನನಗೆ ಟೈಮ್ ಇಲ್ಲ ಅದರಿಂದ ನಾನು ಹೇಳ್ತಿಲ್ಲ. ನೀವು ಈ ಪಿಕ್ಚರ್ಸ್ ಎಲ್ಲ ಏನಕ್ಕಿದೆ ಅಂತಾರೆ ಮಕ್ಕಳಿಗೆ, ಇಲ್ಲಾಂದರೆ ದೊಡ್ಡವ್ರು ಬರ್ತಿರ್ತಾರೆ ಅಜ್ಜಿ ತಾತ ಅವರೆಲ್ಲ, ಅವ್ರಿಗೆ ನೀವು ಇವನ್ನ ತೋರಿಸಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಯಾವ ಥರ ಅಂತ. ಇಲ್ಲಿ ಮರಣ, ಮರಣದಲ್ಲಿ 6 ಸ್ಥಿತಿಗಳಿದ್ದಾವೆ. ನಮಗಿನ್ನ ಎಷ್ಟೊತ್ತು ಟೈಮ್ ಇದೆ? ಓಕೆ, ಎಷ್ಟೊತ್ತು? ಒಂದು 1/2 hour, 1 hour, 2 hours? ಓಕೆ, ನೋ ಪ್ರಾಬ್ಲಮ್. ಕೇಳ್ತಿರಲ್ಲೋ, ಇಂಟ್ರೆಸ್ಟ್ ಇಲ್ಲ, ಓಕೆ, ದೇವ್ರ ಮಾತು ಕೇಳೋಣ. ಯಾಕೆ ಅಂತಂದರೆ ನನ್ನ ಬಗ್ಗೆ ಏನು, ನನ್ನ ಬಗ್ಗೆ ಬೋಸ್ಟ್ ಅಂದರೆ ಯಾವ ಥರ, ನನ್ನ ಬಗ್ಗೆ ಸಪೋಸ್ ಅಣ್ಣನ ಬಗ್ಗೆ ನಾವು ಹೇಳ್ತಿದ್ರೆ, ಅಣ್ಣ ಕುತ್ಕೊಂಡು, ನಿಮ್ಮ ಉದಾಹರಣೆ ಜಸ್ಟ್ ನಿಮ್ಮ ಬಗ್ಗೆ ಅಲ್ಲ, ಅಣ್ಣನ ಬಗ್ಗೆ ಮಾತಾಡ್ತಿದ್ರೆ ಇನ್ನೂ 3 ಗಂಟೆ ಮಾತಾಡ್ರಿ ಅಣ್ಣ ಅಂತಾರೆ ಜನಗಳು ಸಮಾಜದಲ್ಲಿ ನೋಡಿದ್ರೆ. ಆದರೆ ಚರ್ಚಲ್ಲಿ ಕುತ್ಕೊಂಡ್ರೆ ಟೈಮ್ ನೋಡ್ತಿರ್ತೀವಿ ನಾವು ಯಾವಾಗಲೂ ಕೂಡ. ತುಂಬ ಡೇಂಜರ್ ಅದು, ನಿಜವಲ್ಲ, ತುಂಬ ಡೇಂಜರ್. ಯಾಕಂತಂದ್ರೆ ಯಾರು ಇವಾಗ ದೇವ್ರ ಜೊತೆ ಸಮಯ ಕಳೆಯೋದು, ಇವಾಗ ನರೇಂದ್ರ ಮೋದಿ ಬಂದಿದ್ದಾರೆ ಅಂದ್ಕೊಳ್ಳಿ, ಇಲ್ಲಾಂತಂದರೆ ಸಪೋಸ್ ಎಕ್ಸಾಂಪಲು ಇವಾಗ ಯಾರು CM ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅಂದ್ಕೋ, ಅವ್ರು ಬೇಡ ಬೇಡ ಅಂದರೆ ಸರ್ ಕುತ್ಕೊಳ್ಳಿ ಸರ್ ನಮ್ಮ ಮನೇಲಿ ಕುತ್ಕೊಳ್ಳಿ ಸರ್ ಅಂತೀವ ಇಲ್ವಾ? ಜಸ್ಟ್ ನಾರ್ಮಲ್ ನಾನು ಹೇಳ್ತಿದ್ದೀನಿ, ನಾರ್ಮಲ್ ಜನ್ರಲ್ ಆಗಿ. ಅದೇ ದೇವ್ ಸಿದ್ದರಾಮಯ್ಯ ಸೃಷ್ಟಿ ಮಾಡಿರೋ ದೇವರು, ಸಿದ್ದರಾಮಯ್ಯ ಗೊತ್ತಿಲ್ಲ ನಮ್ಗೆ ಯಾವ ಸುತ್ತ ಹೋಗ್ತಾನೆ ಅಂತ, ಅವ್ರು ಚೆನ್ನಾಗಿರಬೇಕು, ಚೆನ್ನಾಗಿದ್ದು ದೇವ್ರ ಕಾರ್ಯ ಮಾಡಬೇಕು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಉದಾಹರಣೆ ಸಪೋಸ್ ಎಕ್ಸಾಂಪಲ್, ದೇವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ತಿಳ್ಕೊಬೇಕು, ಇಂಟ್ರೆಸ್ಟ್ ಬರಬೇಕು. ಯಾಕೆ ಇಂಟ್ರೆಸ್ಟ್ ಬರಬೇಕಂತಂದರೆ, ಯಾವಾಗಾದರೆ ದೇವ್ರ ಹತ್ರ ಕುತ್ಕೊಂಡು ಕಲ್ತ್ಕೊಳ್ತೀವೋ ನಮಗೆ ದೇವ್ರು ಕಲಿಸ್ತಾನೆ ನಿಜವಾಗ್ಲೂ. ದೇವ್ರು ನಮ್ಗೆ ಒಳ್ಳೆ ಟೀಚರು. ಅದೇ ನೀವು ಓದಿದ್ರೆ ಯೋಹಾನ ಸುವಾರ್ತೆ 14:15-16 ಓದಿದ್ರೆ ನಮಗೆ ಅಡ್ವೊಕೇಟ್ ಅಂತೆ ದೇವರು. ಅಡ್ವೊಕೇಟ್ ಅಂದರೆ ಗೊತ್ತು ತಾನೇ, ಲಾಯರು. ಇದು ಕೋರ್ಟಲ್ಲಿ ಯಾವ ಥರ ಲಾಯರು ದುಡ್ಡು ಕೊಟ್ಟಾಗ ನಾವು ಅವ್ರು ಯಾವ ಥರ ಆ್ಯಕ್ಟ್ ಮಾಡ್ತಿರ್ತಾರೋ, ಇಲ್ಲ ನಾವು ನಮ್ಮ ಕಡೆ ಹೇಳೋರೇ ಸತ್ಯ, ಅವ್ರು ಗೊತ್ತಿಲ್ಲ ಪಾಪ ಯಾವ್ದು ಗೆಲ್ಲುತ್ತೆ ಯಾವುದು ಗೊತ್ತಾಗುತ್ತೆ, ಗೆದ್ದಾಗ ಗೊತ್ತಾಗುತ್ತೆ. ಬಟ್ ಗೆಲ್ಲೋರ್ಗೆ ಏನು ಮಾಡ್ತಾರೆ, ಇವರೇ ನಮ್ಮ ಸಾಕ್ಷಿನೇ ಸತ್ಯ, ನಮ್ಮದೇ ಕರೆಕ್ಟು ಅಂತ. ಅದಕ್ಕಿಂತ ಸ್ಟ್ಯಾಂಡರ್ಡ್ ಆಗಿ ಅಲ್ಲಿ ಆ್ಯಕ್ಚುಲಿ ಗ್ರೀಕಲ್ಲಿ ಯೂಸ್ ಮಾಡಿರೋ ವರ್ಡ್ ಏನಂತಂದರೆ, ಲಾಯರ್ಗಿನ್ನ ಸ್ಟ್ಯಾಂಡರ್ಡ್ ಆಗಿ ಪರಿಶುದ್ಧಾತ್ಮದೇವರು ಮಾತಾಡ್ತಾರಂತೆ ನಮ್ಮ ಜೊತೆ, ನಮ್ಮ ಸೈಡಿದ್ದು. ಏನಂತ, ನಿಮ್ಮ ಹೆಸರೇನಣ್ಣ? ಆ ಮಂಜುನಾಥ್ ಅವ್ರು ನಮ್ಮವರು, ನಮ್ಮ ಹುಡುಗ. ಹಾಂ, ನರ್ಕಕ್ಕೆ ಸೈತಾನ್ ಬಂದು ನರ್ಕಕ್ಕೆ ಹಾಕ್ಬೇಕು ಮಂಜುನಾಥ್ ಅಂದರೆ, ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತನು ತಂದೆಯಾದ ದೇವರು ಯೇಸು ಕ್ರಿಸ್ತನ್ ಮಾತಾಡ್ತಾರಂತೆ. ಪರಿಶುದ್ಧಾತ್ಮ ದೇವರು ಮಾತಾಡಿದ್ರು ಯೇಸು ಕ್ರಿಸ್ತು ಮಾತಾಡಿದ್ರು ಒಂದೇ, ಯಾಕಂದರೆ ಅವ್ರು 3 ಏಕ. ನಾವು ಯಾರನ್ನೂ ಕೂಡ ಸಪ್ರೇಟ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಮಾಡೋದಂದ್ರೆ ಡೇಂಜರ್. ನಾವು ಯಾವತ್ತೂ ಕೂಡ ಸಪ್ರೇಟ್ ಮಾಡೋಕ್ಕಾಗಲ್ಲ ಯಾರನ್ನೂ ಸಹ, ಅವ್ರು ಒಂದೇ, ಯೇಸು ಕ್ರಿಸ್ತನ್ ಮಾತ್ರ ನಾನು ತಂದೆ ಒಂದೇ ಆಗಿದ್ದೀವಿ ಅಂತ. ಓಕೆ, ನಾವು ಯಾವತ್ತೂ ಸಪ್ರೇಟ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಇಲ್ಲ. ನಾವು ಪಾಪ ಮಾಡಿರೋದ್ಕಿಂತ ಅದು ನಿಮ್ಮದು, ಅದು ನಿಮ್ಮ ವಸ್ತುವು, ಇದು ನಮ್ಮ ವಸ್ತುವು, ಇದು ನಮ್ಮ ಹುಡುಗ, ಆ ಥರ ಮಾತಾಡ್ತೀವಿ ಆಗಲಿ, ದೇವರಲ್ಲಿ ಯಾವತ್ತೂ ಕೂಡ ಸಪ್ರೇಟ್ನೆಸ್ ಅನ್ನೋದಿಲ್ಲ. ಓಕೆ, ಪರಿಶುದ್ಧ ದೇವರು ಮಂಜುನಾಥ್ ಅಣ್ಣ ಸೈಡ್ ಇಟ್ಕೊಂಡು, ಇಲ್ಲ ನಾನು ಮಂಜುನಾಥ್ ಸ್ಥಾನದಲ್ಲಿ ಪ್ರಾಣ ಕೊಟ್ಟಿರೋದ್ರಿಂದ ಮಂಜುನಾಥ್ ನರ್ಕಕ್ಕೆ ಯಾವತ್ತೂ ಹೋಗಬಾರ್ದು, ಹೋಗಲ್ಲ. ಯಾಕಂದರೆ ಮಂಜುನಾಥ್ ಶಿಕ್ಷೆಯನ್ನು ಯಾರು ಹೊಂದ್ಕೊಂಡಿದ್ದಾರೆ ಸಿಲುವೆಯಲ್ಲಿ? ಯೇಸು ಕ್ರಿಸ್ತನ ಆಲ್ರೆಡಿ ಹೊಂದ್ಕೊಂಡಿದ್ದಾರೆ. ಆ ಮರಣದ ಪತ್ರಿಕೆಯನ್ನು ದೇವರು ಅರ್ಧ ಬಿಟ್ಟಿದ್ದಾನೆ. ವಾಕ್ಯ ಓದೋರು ನಮ್ಗೆ ಅರ್ಥ ಆಗುತ್ತೆ, ಮರಣದ ಪತ್ರಿಕೆ ಯಾರು ಅರ್ಧ ಬಿಟ್ಟಿದ್ದಾರೆ? ಯೇಸು ಕ್ರಿಸ್ತನ ಅರ್ಧ ಬಿಟ್ಟಿದ್ದಾನೆ ಆಲ್ರೆಡಿ. ಅದರಿಂದ ಮಂಜುನಾಥ್ ಇನ್ನು ನರ್ಕಕ್ಕೆ ಹೋಗಲ್ಲ. ಎಲ್ಲಿಗೆ ಹೋಗ್ತಾರೆ ಅವರು? ಪರಲೋಕ್ ಹೋಗ್ತಾರೆ. ಅದೇನೋ ಮಂಜುನಾಥ್ ಅಣ್ಣನ ಕಾರ್ಯ ಅಲ್ಲ, ಮಂಜುನಾಥ್ ಅಣ್ಣ ಒಳ್ಳೆ ಕೆಲಸ ಅಲ್ಲ, ಕೇವಲ ದೇವರ ಕೃಪೆಯಿಂದ. ಅದು ತುಂಬ ಪ್ರಾಮುಖ್ಯವಾದ ವಿಷಯ. ಅದರಿಂದ ದೇವ್ರ ಜೊತೆ ನಮಗೆ ತುಂಬ ದೇವ್ರ ಮಾತು ನಾವು ಚೆನ್ನಾಗಿ ಕೇಳಬೇಕು, ಸಖತ್ತಾಗಿ ಕೇಳಬೇಕು. ನಾವು ಯಾವಾಗಾದರೆ ದೇವ್ರ ಮಾತು ಕೇಳ್ತಿರ್ತೀವೋ ನಾವು ತುಂಬ ಚೇಂಜ್ ಆಗ್ತಿರ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತಾರೆ, ಅಂದರೆ ಚೇಂಜ್ ಆಗೋದು, ಬದಲಾವಣೆ ಆಗೋದು. ಯಾರಿಂದ? ಕೇವಲ ದೇವ್ರ ವಾಕ್ಯದಿಂದ. ಇವಾಗ ನೀವು ಯೇಸು ಕ್ರಿಸ್ತನ ಅಂಗೀಕಾರ ಮುಂಚೆಲೆ ಹೆಂಗಿದ್ವಿ ನಾವೆಲ್ಲರೂ? ತುಂಬ ಭಯಂಕರವಾಗಿದ್ವಿ. ಆದರೆ ದೇವ್ರು ಏನು ಮಾಡ್ತಿದ್ದಾರೆ ನಮ್ಮನ್ನು ಡೈಲಿ ಸತ್ಯ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ ಸ್ವಲ್ಪ. ಅಫ್ಕೋರ್ಸ್ ನಾವು ಪರಿಪೂರ್ಣವಾಗಿ ಯಾವತ್ತೂ ಪರಿಶುದ್ಧತೆ ಆಗಲ್ಲ. ಈಗ ನಾವಿನ್ನೂ ಶರೀರದಲ್ಲಿದ್ದೀವಿ, ನಮಗೆ ಗೊತ್ತು ಗೊತ್ತಿಲ್ಲದ ಬಿದ್ದೋಗ್ತಿರ್ತೀವಿ. ಹಂಗಂತ ಬಿದ್ದೋಗ್ತಿದ್ದೀವಿ ಅಂತ ಅಲ್ಲೇ ಕೊಚ್ಚೆಯಲ್ಲಿ ಇದ್ಬಿಡೋದಲ್ಲ, ಕೊಚ್ಚೆಯಲ್ಲಿದ್ದರೆ ಅವರಿನ್ನ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಲ್ಲ ಅಂತ. ಯಾರಾದರೆ ಪರಿಶುದ್ಧ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೀತಿದ್ದಾರೋ ಖಂಡಿತ ಅವರು ದೇವ್ರನ್ನ ಅಂಗೀಕಾರ ಮಾಡಿದರೆ ಅವರು ದೇವ್ರ ಮಕ್ಕಳಂತ. ನಾವು ಯಾವಾಗಲೂ ಸಹ ಪಾಪವನ್ನು ಅಸಹಿಸ್ಕೊಳ್ಬೇಕು. ಇಲ್ಲಿ ನಾವು ನೋಡ್ತೀವಿ ಮರಣದಲ್ಲಿ ಕೆಳಗಡೆ ಇಲ್ಲಿ 6 ಸಮಸ್ಯೆಗಳಿದ್ದಾವೆ. ಮೊದಲನೇದು ದುರಾತ್ಮನ ಮಗು. ನೀವು ವಾಕ್ಯ ಓದ್ಕೊಂಡ್ರೆ ಗೊತ್ತಾಗುತ್ತೆ ಯಾಕೆ ದುರಾತ್ಮನ ಮಗು ಅಂತ. ಯಾವಾಗಾದರೆ ಪಾಪ ಮಾಡಿದ್ರು ಅವ್ರು ಯಾರು ಮಕ್ಕಳಾದರೂ?
ಯೋಹಾನ ಸುವಾರ್ತೆ 8:44 ಓದ್ರೆ ಅಲ್ಲಿರುತ್ತೆ. ಯೋಹಾನ ಸುವಾರ್ತೆ 8:44 ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ನಾನು ಬೇಗ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ ಕಂಪ್ಲೀಟ್ ಮಾಡೋದಕ್ಕೆ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಇದ್ರ ಬಗ್ಗೆ ಆಗಿರ್ಬೋದು, ಬೈಬಲ್ ಬಗ್ಗೆ ನೀವು ಕೇಳ್ಬೋದು. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಓಕೆ, ನಿಮ್ಮ ತಂದೆಯ ದುರೇಚ್ಛೆಗಳನ್ನೇ ನಡೆಸಬೇಕೆಂದು. ಓಕೆ, ಸಾಕಣ್ಣ. ಇಲ್ಲಿ ಏನು ಮಾಡ್ತೀನಿ ಅಂದರೆ, ಯಾವಾಗಾದರೆ ಸೈತನ್ ಮಾತು ಕೇಳ್ತೀವೋ ನಾವು ಸೈತನ್ ಮಕ್ಕಳು ಆಗಿಬಿಟ್ಟಿದ್ದೀವಿ. ಯಾವಾಗಾದರೆ ದೇವ್ರ ಮಾತು ಕೇಳ್ತಾರವರು ದೇವ್ರ ಮಕ್ಕಳು. ಅದು ಇಲ್ಲಿ ಹೇಳೋದು ಓಕೆನಾ. ದುರಾತ್ಮನವು ಮಗು ಅಂದರೆ ಪಾಪ ಮಾಡೆಯವರು. ದೇವರು ದುರಾತ್ಮನ ಮಕ್ಕಳಿಗೆ ಸೃಷ್ಟಿ ಮಾಡಿಲ್ಲ. ಯಾರ ಮಕ್ಕಳಿಗೆ ಸೃಷ್ಟಿ ಮಾಡಿದ್ದ ದೇವರು? ಉಂಟಾಗಲಿ, ಇದು ಚೆನ್ನಾಗಿದೆ, ಇದು ಸೂಪರ್ ಆಗಿದೆ ಅಂತ ದೇವ್ರು ಹೇಳಿದ್ರು. ತನ್ನ ಸ್ವರೂಪದಲ್ಲಿ ದೇವ್ರು ಸೃಷ್ಟಿ ಮಾಡಿದ. ಆದರೆ ಇಲ್ಲಿ ಪಾಪ ಮಾಡಿಯವರು ದುರಾತ್ಮನ ಮಕ್ಕಳಾದರು. ಓಕೆನಾ, ಸಾಕು. ಏನು ವಚನ ತೋರಿಸ್ಬೇಡ್ರಿ, ನಾನು ನಾರ್ಮಲಾಗಿ ಹೇಳ್ಕೊಂಡು ಹೋಗ್ತೀನಿ. ವಚನ ತಗೊಂಡ್ರೆ ತುಂಬ ಇದು 3-4 ಗಂಟೆ ಕೂಡ ಆಗ್ತೈತೆ ವಚನ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ, ಅದರಿಂದ ಬೇಡ. ಓಕೆ, ನಾನು ನಾರ್ಮಲಾಗಿ ಹೇಳ್ತೀನಿ. ಆಮೇಲೆ ನೀವು ಟೈಮ್ ಇದ್ದಾಗ ನೀವು ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಇಂಟ್ರೆಸ್ಟ್ ಆಗಿದ್ದೀರಂತ. ನೀವು ಫ್ರೀ ಆಗಿದ್ದಾಗ ನೀವು ಒಂದೊಂದೇ ವಚನ ತಗೊಂಡು ಚೆನ್ನಾಗಿ ಬಯಟ್ ಕೂಡ ಮಾಡಬೇಕು. ಇವನ್ನ ಚೆನ್ನಾಗಿ ತುಂಬ ಇಂಪಾರ್ಟೆಂಟ್. ಅಫ್ಕೋರ್ಸ್ ಬೈಬಲ್ ಅನೇಕ ವಿಷಯಗಳಿದ್ದಾವೆ, ಬಟ್ ಅದೆಲ್ಲದಕ್ಕಿಂತ ಒಳ್ಳೆ ವಿಷಯಗಳು ಕೂಡ ಇದ್ದಾವೆ. ನಾವು ಏನು ಸಾಮೆತ ಪ್ರೋಬ್ಸ್ ಏನಂತಾರೆ ದೈವೋಕ್ತಿಗಳು ಓದಿದ್ರೆ ಏನಂತಾರೆ ಕೀರ್ತನ ಜ್ಞಾನೋಕ್ತಿಗಳು ಸಾರಿ ಜ್ಞಾನೋಕ್ತಿಗಳು ಓದಿದ್ರೆ ನನಗೆ ನಮ್ದು ಆ್ಯಕ್ಚುಲಿ ಆಂಧ್ರ ಪ್ರದೇಶ ಕನ್ನಡ ಒಂದು ಸ್ವಲ್ಪ ನನಗೆ ಅಷ್ಟೊಂದು ಕ್ಲಾರಿಟಿ ಆಗಿ ಬರೋಲ್ಲ, ನನಗೆ ಕ್ಷಮಿಸ್ಬೇಕು. ನೀವು ಆ ವಿಷಯದಲ್ಲಿ ಜ್ಞಾನೋಕ್ತಿಗಳು ಕೀರ್ತನೆಗಳು ಓದಿದ್ರೆ ಒಳ್ಳೆ ವಿಷಯಗಳಿದ್ದಾವೆ. ಆದರೆ ಬೈಬಲ್ ಹೇಳೋ ಒಳ್ಳೆ ವಿಷಯ ಏನಪ್ಪ ಅಂತಂದರೆ ಯೇಸು ಕ್ರಿಸ್ತನ ಬಗ್ಗೆ. ಅದಕ್ಕಿಂತ ಒಳ್ಳೆಯ ವಿಷಯ ಮತ್ತೊಂದು ಇಲ್ಲ. ಅವೆಲ್ಲ ಏನಕ್ಕೆ ಅಂತಾರೆ, ಯಾವ ಥರ ನಡೀಬೇಕಂತ ಬರೆಯಲ್ಪಟ್ಟಿದೆ. ಬಟ್ ಇದಿಲ್ಲ ಅಂದರೆ ನಡೆಯೋಕೆ ಆಗಲ್ಲ ನಮ್ಮ ಕೈಲಿ. ಅದರಿಂದ ಇದು ಒಳ್ಳೆ ವಿಷಯ ಯಾವುದಪ್ಪ ಅಂದರೆ ಯೇಸು ಕ್ರಿಸ್ತನ ವಾರ್ತೆ ತುಂಬ ಅದರಿಂದ ಈ ಶೀಟ್ ತುಂಬ ಪ್ರಾಮುಖ್ಯ, ಸುವಾರ್ತೆ ತುಂಬ ಪ್ರಾಮುಖ್ಯ. ಓಕೆ, ಒಳ್ಳೆ ವಿಷಯ ಹೇಳಿದ ಅಣ್ಣ, ಒಳ್ಣೆ ವಿಷಯ ಅಣ್ಣ. ಯಾಕಣ್ಣ ಇದನ್ನೇ ಹೇಳ್ತೀರಾ, ಯಾಕೆ ನಾವು ಇದನ್ನೇ ಹೇಳಬೇಕು, ಯಾಕೆ ಸುವಾರ್ತೆ ಯಾವಾಗಲೂ ಪೌಲ ಯಾಕೆ ಸುವಾರ್ತನೇ ಹೇಳ್ತಿದ್ದಾನೆ ಅಂತಂದರೆ, ಪೌಲಕ್ಕೆ ಗೊತ್ತು ಎಲ್ಲದಕ್ಕಿನ್ನ ಸಿಲ್ವೆ ವಾರ್ತೆ ಮನುಷ್ಯನ ಶಕ್ತಿ ಇದೆ. ಅದರಲ್ಲಿ ಯಾವುದ್ರಲ್ಲಿ ಹೇಳಿ ಶಕ್ತಿ ಇರೋದು? ಸುವಾರ್ತೆಯಲ್ಲಿ ಶಕ್ತಿ ಇದೆ. ನಮ್ಮನ್ನು ಚೇಂಜ್ ಮಾಡಿದ ಸುವಾರ್ತೆನೇ ನೀವು ನಂಬ್ತಿರೋ ಬಿಡ್ತಿರೋ. ಕಠಿಣ ಹೃದಯವನ್ನು, ದುರ್ಮಾರ್ಗರನ್ನು, ವಂಚಕರನ್ನು, ವ್ಯಭಿಚಾರಿಗಳನ್ನು ಚೇಂಜ್ ಮಾಡ್ತಿರೋದು ಯಾರು? ಕೇವಲ ಸುವಾರ್ತೆನೆ. ಪ್ರಾಣ ಕೊಟ್ಟ ಪ್ರೀತಿನ ಆಕರ್ಷಣೆ ಮಾಡ್ತಿರೋದು. ಇನ್ನೇನೋ ಇದು ದುಡ್ಡು ಕೊಡ್ತಾರೆ, ಇಲ್ಲಾಂತಾರೆ ಇದೇನೋ ಒಳ್ಳೆ ಮತ ಅಂತ ನಾವು ಬಂದಿಲ್ಲ ಯಾರನ್ನು. ಹಂಗಂದ್ರೆ ಹಂಗೆ ಒಂದು ವೇಳೆ ನಾವು ಬಂದಿರೋದು ರಾಂಗ್ ಮೋಟೋ. ನಾವೇನಕ್ಕೆ ಇಲ್ಲಿ ಬಂದಿರೋದು ಅಂತಂದರೆ, ನನಗೋಸ್ಕರ ಯೇಸು ಕ್ರಿಸ್ತ ಏನು ಮಾಡಿದ್ದಾನೆ? ಪ್ರಾಣ ಕೊಟ್ಟಿದ್ದಾನೆ. ಇನ್ಯಾರು ಪ್ರಾಣ ಕೊಟ್ಟಿಲ್ಲ, ನನಗೋಸ್ಕರ ಮರಣವನ್ನು ಗೆದ್ದಿದ್ದಾನೆ. ಅದರಿಂದ ನಾನು ಆಕರ್ಷಿತನಾಗಿದ್ದೀನಿ, ಇದಕ್ಕೋಸ್ಕರ ನಾನು ನಿಂತ್ಕೊಳ್ತೀನಿ. ಇದರಲ್ಲಿ ಕಷ್ಟ ಬರ್ತವೆ ಖಂಡಿತ, ಕಷ್ಟ ಬರಲ್ಲ. ಏನು ಸ್ಮೂತ್ ಲೈಫ್ ಅಂತ ಹೇಳ್ತಿರ್ತಾರೆ, ಅದು ರಾಂಗ್ ಮೋಟಿವ್. ನಾನು ಸಾಂಗ್ ಕೇಳಿದೆ, ಕ್ರೈಸ್ತನ ಜೀವಿತ ಒಂದು ಮುಳ್ಳುನ ಮೇಲೆ ಪ್ರಯಾಣ. ಆದರೂ ಸಹ ಕಷ್ಟದಲ್ಲಿ ಸಹ ನಮ್ಮ ಜೊತೆಗಾರಾಗಿ ನಮ್ಮನ್ನು ನಡೆಸ್ತಾನೆ. ಕಷ್ಟ ಯಾರು ಬಿದ್ದಿದ್ದು ಫಸ್ಟು ಕ್ವಶನ್ ಹೇಳ್ತಾರೆ, ಕಷ್ಟ ಬತ್ತಿಲ್ಲಂಗು ದೇವರೇ ಇಲ್ಲ, ಈ ಕ್ರಿಶ್ಚಿಯಾನಿಟಿ ಈ ಬೈಬಲ್ ಎಲ್ಲ ಸುಳ್ಳು ಅಂತ. ಬಟ್ ಅದು ರಾಂಗು. ಫಸ್ಟ್ ಕಷ್ಟ ಯಾರು ಬಿದ್ದಿದ್ದು? ನಮಗೋಸ್ಕರ ಫಸ್ಟು ನಾವಾ? ಅಲ್ಲ, ಕ್ರೀಸ್ತನ ಆಲ್ರೆಡಿ ಬಿದ್ದು ತೋರಿಸಿದ್ದಾನೆ. ನಾವು ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ದಾಗ ಅರ್ಥ ಮಾಡ್ಕೋಬೇಕು, ಅಪ್ಪ ಈ ಆಪ್ರೇಷನ್ ಎಷ್ಟು ದೊಡ್ಡದ ಚಿಕ್ಕದಪ್ಪ, ಯಾಕಂದ್ರೆ ನೀನು ಸಿಲುವೆಯಲ್ಲಿ ಕಷ್ಟ ಬಿದ್ದಿರೋದು ಹೆಚ್ಚು. ಒಂದು ಇಂಜೆಕ್ಷನ್ ಆಗ್ತು ಅಂತಿರ್ಬೇಕು, ನಮಗೆ ಗುರ್ತಾಗಬೇಕು. ಏನೇ ಕಷ್ಟ ಬರಲಿ, ನಾನು ಜಸ್ಟ್ ನಿಮ್ಗೆ ಉದಾಹರಣೆ ಹೇಳ್ತಿದ್ದೀನಿ, ನಮ್ಮ ಜೀವಿತದಲ್ಲಿ ಏನು ಕಷ್ಟ. ಇವಾಗ ನೀವಲ್ವಾ 3-4 ಇದ್ದೀವಿ, ಸಂಘ ಬೆಳೀತಿರ್ಬೇಕಾದ್ರೆ ಅನೇಕ ಕಷ್ಟಗಳು ಬರ್ಬೋದು, ಅನೇಕಗಳು ನಿಮ್ಮನ್ನು ಒಡಿಬೋದು, ಅದು ಇದು ಮಾತಾಡ್ಬೋದು ನಿಮ್ಮ ಬಗ್ಗೆ, ಪರವಾಗಿಲ್ಲ. ಸತ್ಯ ಸುವಾರ್ತೆಯನ್ನು ನಾವು ಇಟ್ಕೊಂಡಿರ್ಬೇಕಾದ್ರೆ, ಸತ್ಯ ರಾಜ್ಯವನ್ನು ಕಟ್ತಿರ್ಬೇಕಾದ್ರೆ ಅನೇಕ ಕಷ್ಟಗಳು ಬರ್ಬೋದು. ಆದರೆ ಸಹ ನಾವು ಎಲ್ಲ ಟೈಮಲ್ಲಿ ಅಂದ್ಕೋಬೇಕು ನಾವೇನಂತ, ಅಪ್ಪ ನನಗೋಸ್ಕರ ಆಲ್ರೆಡಿ ನೀನೇನು ಮಾಡಿದೆಯಾ ಸಿಲುವೆಯಲ್ಲಿ ತ್ಯಾಗ ಮಾಡಿದ್ದೆ, ಕಷ್ಟ ಬಿದ್ದಿದ್ದೆ. ಅದನ್ನು ನಮ್ಗೆ ಯಾವಾಗಲೂ ನಮ್ಮ ಮೈಂಡಲ್ಲಿ ಮುದ್ರೆ ಆಗಿರಬೇಕು. ಗೊತ್ತಲ್ಲ, ಮುದ್ರೆ ಪೇಪರ್ ಮೇಲೆ ಸೀಲ್ ಅಂತಾರೆ, ಅದು ನಮ್ಮ ಮೈಂಡಲ್ಲಿ ಇರಬೇಕು ಯಾವಾಗಲೂ. ಅಪ್ಪ ಎಷ್ಟೇ ಕಷ್ಟ ಬಂದರೂ ನೀನು ಯಾವತ್ತೂ ನಾನು ದೂಷಿಸಲ್ಲಪ್ಪ, ನನಗೋಸ್ಕರ ಆಲ್ರೆಡಿ ಪ್ರಾಣ ಕೊಟ್ಟಿದ್ದೆ, ಅದು ಸಾಕಪ್ಪ ನನಗೆ. ಯಾವ್ದು ಸಾಕು? ಹಾಂ, ನೀವು ತ್ಯಾಗ ಮಾಡಿದ್ರೆ ಸಾಕಪ್ಪ, ಅದು ತುಂಬ, ಅದು ಟ್ರೂ ಕ್ರಿಶ್ಚಿಯನ್. ಓಕೆ, ನಿಮ್ಗೆ ಗೊತ್ತಾ ಗೋಲ್ಡಲ್ಲಿ ತುಂಬ ಗೋಲ್ಡ್ಸ್ ಇರ್ತವೆ, ಒಳ್ಳೆ ಅದರಲ್ಲಿ ಏನು ಕ್ಯಾರೆ ಅವೆಲ್ಲ ಇರ್ತವೆ. ಹಾಂ, ಅದು ಪ್ಯೂರ್ ಗೋಲ್ಡ್ ಯಾವುದಪ್ಪ ಅಂತಂದರೆ ಯೇಸು ಕ್ರಿಸ್ತನ ಸತ್ಯ ಸುವಾರ್ತೆಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಇಲ್ಲಿ ವಿಗ್ರಹ ಆರಾಧನೆ, ನಾವು ವಿಶ್ವಾಸಿಗಳು ಹೇಳ್ತಿರ್ಬೇಕಾದ್ರೆ ಡೈರೆಕ್ಟ್ ವಿಗ್ರಹ ಆರಾಧನೆ ಅಂತ ಕೋಟ್ ಮಾಡಬಾರ್ದು. ಯಾಕಂದರೆ ವಿಗ್ರಹ ಆರಾಧನೆ ಅಂದರೆ ಓ ನಾವು ವಿಗ್ರಹ ಆರಾಧನೆ ಮಾಡ್ತೀವಿ ಹಂಗೆ ಹಿಂಗೆ ಅಂತಾರೆ. ನಾವೇನು ಮಾಡ್ಬೇಕಂತಾರೆ, ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜೆ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೇಕು ನಾರ್ಮಲಾಗಿ. ಓಕೆನಾ, ಸಪೋಸ್ ಎಕ್ಸಾಂಪಲ್ ನೀವು ನೋಡಿದ್ದೀರಾ, ತುಂಬ ಜನ ಹುಡುಗರು
ಹೀರೋ ದರ್ಶನ್, ಸುದೀಪು ಅವ್ರು ಯಾವ ಥರ ಕಟ್ಟಿಂಗ್ ಮಾಡಿಸ್ಕೊಂಡ್ರೆ, ಯಾವ ಥರ ಟೀ ಶರ್ಟ್ ಹಾಕ್ಕೊಂಡ್ರೆ, ಆ ಥರ ಮಾಡ್ತಿರ್ತಾರೆ ಅಲ್ವಾ. ಇವು ಹುಡುಗಿಯರು ಅಷ್ಟೇ, ಯಾರಾದರೂ ಒಂದು ಒಳ್ಳೆ ಹೀರೋಯಿನ್ನು ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಅದನ್ನೇ ಹಾಕ್ಕೊಳ್ತಾರೆ. ಇವು ಸಿಟಿ ನಾವು ನೋಡಿದ್ರೆ ಆ ಥರನೂ ಫಾಲೋ ಮಾಡ್ತಿರ್ತಾರೆ. ಯಾಕೆ ಅಂತಾರೆ, ಅವ್ರಿಗೆ ಗೊತ್ತಿಲ್ಲದೇ ಅವ್ರನ್ನ ಆರಾಧನೆ ಮಾಡ್ತಿದ್ದಾರೆ. ಯಾರನ್ನ? ಸುದೀಪನ್ನು. ಗೊತ್ತಿಲ್ಲದೇ ಅವರು ವರ್ಷಿಪ್ ಮಾಡ್ತಿದ್ದಾರೆ, ಆರಾಧನೆ ಮಾಡ್ತಾರೆ. ನಾವು ಕೀರ್ತನೆ ಓದೋರಿಗೆ ಗೊತ್ತಾಗುತ್ತೆ, ನಾವು ಯಾರನ್ನಾದರೆ ಆರಾಧನೆ ಮಾಡ್ತೀವೋ ಆ ಥರ ಆಗ್ತೀವಂತೆ ನಾವು. ಇನ್ನೊಂದ್ಸತಿ ಹೇಳ್ತೀನಿ ನಾನು, ನಾವು ಯಾರನ್ನಾದರೆ ಆರಾಧನೆ ಮಾಡ್ತೀವೋ ಆ ಥರ ಆಗ್ತೀವಿ ನಾವು. ಓಕೆ, ಸಪೋಸ್ ಒಂದು ಅಷ್ಟು ಮನೆಯಲ್ಲಿ ಅಮ್ಮ ಅಂದರೆ ಇಷ್ಟ, ಅವ್ರ ಅಮ್ಮನ ಆರಾಧನೆ ಮಾಡ್ತಿರ್ತಾರೆ. ಅಮ್ಮ ಯಾವ ಥರ ಆ್ಯಕ್ಟ್ ಮಾಡಿದ್ರೆ ಆ ಥರ ಮಾಡ್ತಿರ್ತಾರೆ, ಅಮ್ಮ ಏನು ಹೇಳಿದ್ರೆ ಆ ಥರ ಮಾಡ್ತಿರ್ತಾರೆ ಅಷ್ಟೇ. ಬಟ್ ನಾವು ಯಾವ ಥರ ಯಾರನ್ನ ಆರಾಧನೆ ಮಾಡ್ಬೇಕು? ನಾವು ಕೇವಲ ಕ್ರಿಸ್ತನನ್ನು ಮಾತ್ರ ಆರಾಧನೆ ಮಾಡಬೇಕು. ಯಾವಾಗಾದರೆ ಕ್ರಿಸ್ತನನ್ನು ಆರಾಧನೆ ಮಾಡ್ತೀವೋ, ನಾವು ಹಾಡಾಡಬೇಕಾದ್ರಾಗಿರ್ಬೋದು, ಪ್ರೇಯರ್ ಮಾಡ್ತಿರ್ಬೇಕಾದ್ರಾಗಿರ್ಬೋದು, ಮೆಸೇಜ್ ಎಲ್ಲೇ ಏನೇ ಮಾಡಿದ್ರು ಆರಾಧನೆ ಅಂದರೆ ಕೇವಲ ಹಾಡಾಡೋದೇ ಮಾತ್ರ ಅಲ್ಲ. ತುಂಬ ಜನ ಕ್ರಿಶ್ಚಿಯನ್ಸ್ ಏನು ಅಂದ್ಕೊಂಡಿದ್ದೆ ಅಂದರೆ ಬಂದು ಹಾಡಾಡ್ಬಿಟ್ಟು ಹೊರಟೋಗೋದು ಆರಾಧನೆ ಅಂದ್ಕೊಂಡು, ಅಲ್ಲ. ಆರಾಧನೆ ಅಂದರೆ ಏನಂತಂದರೆ ದೇವರಿಗೆ ಸಮರ್ಪಣೆ ಮಾಡೋದು. ನಾವು ರೋಮ ಬರೆದ ಪತ್ರಿಕೆಯಲ್ಲಿ 12:1 ವಚನ ಓದಿದ್ರೆ, ಓದ್ತೀರಿ ಯಾರಾದ್ರೂ? ರೋಮ 12 ಅಪೊಸ್ತಲ ಕೃತಿಗಳಾದ್ಮೇಲೆ 12:1-2. ಆದರೆ ಸಹೋದರರೇ, ಸಜೀವ ಏನು? ಸಜೀವ ಸಮರ್ಪಣೆ ಮಾಡ್ಕೊಳ್ಳೋದು. ಈಗ ನಿಮ್ಗೆ ಗೊತ್ತಾ, ಅಬ್ರಹಾಮು ತನ್ನ ಕುಮಾರನ ಯಾವ ಥರ, ಅದು ಆರಾಧನೆ, ಫಸ್ಟ್ ಆರಾಧನೆ ಅಲ್ಲೇ ನಡೆದಿದ್ದು. ಏನೋ ಬಂದು ಸಾಂಗ್ ಆಡಿಬಿಟ್ಟು, ಮತ್ತು ಎಷ್ಟು ಜನ ನೋಡ್ತಿರ್ತೀರಿ ನೀವು, ಚೆನ್ನಾಗಿ ಬಂದು ಸಾಂಗ್ ಆಡ್ತಾರೆ ಮತ್ತು ಲೋಕದಲ್ಲಿ ಹೋದರೆ ಅವರು ಏನಿರಲ್ಲ, ಅವ್ರದ್ದು ಕ್ಯಾರೆಕ್ಟರ್ ಚೇಂಜ್ ಕಲರ್ ತೋರಿಸ್ತಿರ್ತಾರೆ, ಅದೆಲ್ಲ ಆರಾಧನೆ ಅಂತಂದರೆ. ಎಷ್ಟೋ ಜನ ಫ್ರೆಂಡ್ಸ್ ಗೊತ್ತಿರ್ತಾರೆ ಅಲ್ಲೆಲ್ಲೂಯ್ಯ ಅಂತಾರೆ ಚರ್ಚಲ್ಲಿ, ಬಟ್ ಮಾಡೋವೆಲ್ಲ ಭಯಂಕರ ಕೆಲಸ ಮಾಡ್ತಿರ್ತಾರೆ ಹೊರಗಡೆ, ಅದೆಲ್ಲ ಆರಾಧನೆ. ಆರಾಧನೆ ಅಂದರೆ ಏನಂದರೆ ದೇವ್ರಿಗೆ ಸಮರ್ಪಣೆ ಮಾಡ್ಕೊಳ್ಳೋದು. ಏನು? ದೇವ್ರಿಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋದು, ಅದು ನಿಜವಾದ ಆರಾಧನೆ. ಏನು ಈ ಆರಾಧನೆಯಲ್ಲಿ ಪಾತ್ರೆ ತೊಳಿತಾ ಇರಬೇಕಾದ್ರೆ ನಾನು ಆರಾಧನೆ ಮಾಡ್ಬೋದು. ಯಾರಿಗೋಸ್ಕರ ಪಾತ್ರೆ ತೊಳೆಯೋದು? ದೇವ್ರಿಗೋಸ್ಕರ, ದೇವ್ರ ರಾಜ್ಯಕ್ಕೋಸ್ಕರ. ಊಟ ಯಾರಿಗೋಸ್ಕರ ನಾವು ತಿನ್ನೋದು? ನಮಗೋಸ್ಕರ ಅಲ್ಲ, ಕುಟುಂಬ ಯಾರಿಗೋಸ್ಕರ? ದೇವ್ರಿಗೋಸ್ಕರ ನಾವು ಆಲೋಚನೆ ಮಾಡೋದು ಅರ್ಥ ಪಾತ್ರೆ ನಮಗೋಸ್ಕರ ತಾತು ಅಲ್ಲ. ಪಾತ್ರೆ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಪ್ರತಿಯೊಂದು ಬೆಳಿಗ್ಗೆ ಎದ್ದಾಗಲಿಂದ ನಾವು ಜೀವಿಸುವುದು ಯಾರಿಗೋಸ್ಕರ? ಕೇವಲ ದೇವರಿದ್ದಾನೆ ಅಂತ ನಾವು ಜೀವಿಸ್ತಿದ್ದೇವೆ. ಬೇರೆ ಆ್ಯಕ್ಚುಲಿ ನಾವೇನು ಸೃಷ್ಟಿಸಲ್ಪಟ್ಟಿದ್ದೀವಿ ಅಂತಂದರೆ ದೇವ್ರಿಗೋಸ್ಕರ ಸೃಷ್ಟಿಸಲ್ಪಟ್ಟಿದ್ದೀವಿ ನಾವು. ದುಡ್ಗೋಸ್ಕರನೋ, ದುಡ್ಡು ಸಂಪಾದನೆ ಮಾಡಿಕೊಂಡು, ಅಫ್ಕೋರ್ಸ್ ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದಕ್ಕೋಸ್ಕರ ಅಲ್ಲ, ನಾವು ಏನಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದ್ದೀವಿ ಅಂದರೆ ದೇವ್ರಿಗೋಸ್ಕರ, ದೇವ್ರನ್ನ ನೋಡಿ ಖುಷಿ ಬೀಳೋದಕ್ಕೋಸ್ಕರ. ನಾವು ಬಿರಿಯಾನಿ ತಿಂದಾಗ ಗೊತ್ತಾಗುತ್ತಲ್ಲ ನಿಮಗೆ, ಟೇಸ್ಟ್ ಗೊತ್ತಾಗುತ್ತಾನೆ ಬಿರಿಯಾನಿ ಯಾವ ಥರ. ಅದಕ್ಕಿಂತ ಹೆಚ್ಚಾಗಿ ನಾವು ದೇವರಲ್ಲಿ ಆನಂದಿಸಬೇಕು, ಆ ಟೇಸ್ಟ್ನ ನಾವು ನೋಡಬೇಕು ವಾಕ್ಯದಿಂದ. ಅದು ತುಂಬ ತುಂಬ ಪ್ರಾಮುಖ್ಯವಾದ ವಿಷಯ. ಮತ್ತು ಮಾನಸಿಕ ಸಮಸ್ಯೆಗಳು, ನಿಮಗೆ ನೋಡಿರ್ತೀರಾ ತುಂಬ ಜನ, ಅನೇಕ ಜನ ಮಾನಸಿಕವಾಗಿ ಕುಂಗಿ ಹೋಗಿರ್ತಾರೆ, ಕುಗ್ಗಿ ಹೋಗಿರ್ತಾರೆ. ಗಂಡನ ಇದರಿಂದನೋ, ಗಂಡನ ಟೆನ್ಷನಿಂದನೋ, ಹೆಂಡತಿ ಟೆನ್ಷನಿಂದನೋ, ಮಕ್ಕಳು ಟೆನ್ಷನಿಂದನೋ, ದುಡ್ಡು ಟೆನ್ಷನಿಂದ, ನೀವು ಯಾರನ್ನೇ ಮಾತಾಡಿಸ್ರಿ, ನಾವೇನು ಮಾಡಬೇಕು ಅಂತ ಯಾವಾಗಲೂ ಸುಮ್ಮನೆ ಇರಬಾರ್ದು. ಪ್ರೇಯರ್ ಮಾಡಿಬಿಟ್ಟು, ನಿಮಗೆ ಕೋಳಿ ಕೆದುಕುತ್ತೆ ಗೊತ್ತಾ, ಆ ಥರ ನಾವು ಕೆದುಕ್ತಿರ್ಬೇಕು, ಹೋಗಿ ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಚೆನ್ನಾಗಿ. ಮಾತಾಡ್ಸರಿಲ್ಲ ಆ್ಯಕ್ಚುಲಿ. ನಾವು ಕ್ರಿಶ್ಚಿಯನ್ಸ್ ಏನು ಮಾಡಬೇಕು ಗೊತ್ತಾ, ಸುಮ್ಮನೆ ಬೇರೆ ಬೇರೆ ವಿಷಯಗಳು ಮಾತಾಡೋದಲ್ಲ, ದೇವ್ರನ್ನ ದೇವ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ, ಸಿಲುವೆ ವಾರ್ತೆಯನ್ನು ಹೇಳೋದಕ್ಕೋಸ್ಕರ ನಾವೇನು ಮಾಡಬೇಕು? ಅವ್ರನ್ನ ಮುಟ್ಟಬೇಕು. ಮುಟ್ಟಿ ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ, ಸುವಾರ್ತೆ ಸ್ವಲ್ಪ ಸ್ವಲ್ಪ ಹೇಳಿ ಅವ್ರನ್ನ ಚರ್ಚೆಗೆ ಕರ್ಕೊಬರೋದು, ಇವ್ ನಮ್ಮಂಥವ್ರು ಅಣ್ಣಂತರು ಬಂದಾಗ ಅವ್ರ ಹತ್ರ ಮಾತಾಡ್ಸೋದು, ಸುವಾರ್ತೆ ಹೇಳೋದು, ಈ ಥರ ಎಲ್ಲ ನೀವೇ ಹೇಳ್ಬೋದು ಸುವಾರ್ತೆ. ಇದು ನೀವು ಹೇಳೋದಕ್ಕೆ ನಾನು ಇದನ್ನು ಹೇಳ್ತಿರೋದಕ್ಕೆನಾ, ನೀವು ಈಸಿಯಾಗಿ ಹೇಳ್ಬೋದು, ಕೇವಲ ಯಾರೋ ಪಾಸ್ಟ್ ಬಂದು ಹೇಳೋದನ್ನೋದೇನಿಲ್ಲ, ನೀವು ಸಹ ಇದನ್ನು ಶೇರ್ ಮಾಡ್ಕೋಬೋದು. ಓಕೆನಾ? ಅದು ತುಂಬ ಪ್ರಾಮುಖ್ಯ. ಅದರಿಂದ ಅನೇಕ ಜನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಯಾಕೆ ಸೂಸೈಡ್ ಮಾಡ್ಕೊಳ್ಳೋದು ಅಂತಂದರೆ, 1 ಸೆಕೆಂಡ್ಗೆ 8 ಜನ ಸತ್ತೋಗಿದ್ದಾರೆ ಅಂತ. ಯಾಕೆ ಅಂತ ಅವ್ರನ್ನ ಮಾತಾಡ್ಸಾರೆ ಯಾರೂ ಇಲ್ಲ, ದೇವ್ರ ಬಗ್ಗೆ ಹೇಳೋರು ಯಾರೂ ಇಲ್ಲ. ದೇವ್ರ ಬಗ್ಗೆ ಹೇಳಿದಾಗ ಏನಾಗುತ್ತೆ ಗೊತ್ತಾ, ನಾನು ಒಂಟಿಯಲ್ಲ, ನನ್ನಲ್ಲಿ ದೇವರಿದ್ದಾನೆ. ದೇವ್ರು ಎಲ್ಲಿದ್ದಾನೆ? ಚರ್ಚಲ್ಲಿದ್ದಾನಾ? ಅಫ್ಕೋರ್ಸ್ ಚರ್ಚಲ್ಲಿದ್ದಾನೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ತಗೊಂಡಿದ್ದಾನೆ ದೇವರು. ಬಟ್ ಬೈಬಲ್ ಹೇಳುತ್ತೆ ನಿನ್ನ ಆಲಯವು, ನಿನ್ನ ಶರೀರ ದೇವರ ಆಲಯ ಅಂತ 3:16 ಹೇಳುತ್ತೆ. ಓಕೆನಾ? ನಮ್ಮಲ್ಲಿ ದೇವ್ರಿರೋದು, ಎಲ್ಲೋ ಇಲ್ಲ ದೇವರು, ನನ್ನಲ್ಲಿ ದೇವ್ರು. ಸರಿ, ನಿನ್ನಲ್ಲಿ ದೇವ್ರಿದೆ ಅಂತ ನೀನು ಯಾವ ಥರ ಪರಿಚಯ ಮಾಡ್ತೀನಿ ಇನ್ನೊಬ್ರಿಗೆ? ಸಪೋಸ್ ಸಿದ್ದರಾಮಯ್ಯ ಸರ್ ಹತ್ರ ನಾವು ಫೋಟೋ ತಕ್ಕಂಡ್ರೆ ನಾವು ಏನು ಮಾಡ್ತೀವಿ ಅದನ್ನು ಫೇಸ್ಬುಕ್ಕು, ವಾಟ್ಸಪ್ಪು, ಅದಕ್ಕೂ ಇದಕ್ಕೂ?
ನಿನ್ನಲ್ಲಿ ದೇವರಿದ್ದಾಗ ನೀನು ದೇವ್ರ ಬಗ್ಗೆ ಹೇಳಬೇಕು ಇಲ್ವೋ? ಖಂಡಿತ ನಾವು ಹೇಳಬೇಕು, ಸುಮ್ಮನೆ ಇರಬಾರ್ದು. ನಾವು ಪ್ರೇಯರ್ ಮಾಡ್ಕೋಬೇಕು, ಸಮಯ ಬಂದಾಗ ನಾವು ಜ್ಞಾನವಂತರಾಗಿ ನಾವು ಮಕ್ಳಿಗೂ ಅವ್ರಿಗೂ ಇವ್ರಿಗೂ ಹೇಳ್ತಿರ್ಬೇಕು. ಅದು ಅದು ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ಮನೆಯಿಂದ. ಓಕೆ, ಚರ್ಚಿಂದ ಸ್ಟಾರ್ಟ್ ಆಗಬೇಕು. ಅದರಿಂದ ಮಾನಸಿಕ ಸಮಸ್ಯೆ ಅನೇಕ ಜನಗಳಿರ್ತಾರೆ. ಓಕೆನಾ? ಬೈಬಲಲ್ಲಿದ್ದಾಗ ನಾವೇನು ಮಾಡಬೇಕು? ಅವ್ರಿಗೆ ಫಸ್ಟು ಪ್ರೇಯರ್ ಮಾಡಬೇಕು, ಆಮೇಲೆ ಸುವಾರ್ತೆಯನ್ನು ಹೇಳಬೇಕು. ಓಕೆನಾ? ಅದು ತುಂಬ ಪ್ರಾಮುಖ್ಯವಾದ ವಿಷಯ. ಸುವಾರ್ತೆನ ಯಾವ ಥರ ಹೇಳಬೇಕು ಅನ್ನೋದು ನಾವು ಕಲ್ತ್ಕೋಬೇಕು. ಆವಾಗಲೇ ಸಭೆ ಬೆಳೆಯೋದು. ಸುವಾರ್ತೆ ಹೇಳಿದಾಗಲೇ ದೇವರು ಏನು ಮಾಡ್ತಾನೆ, ಅವ್ರನ್ನ ಅವರಲ್ಲಿ ಇದ್ದುಕೊಂಡು ಅವ್ರನ್ನ ಚರ್ಚಿಗೆ ಬರೋ ಥರ ಮಾಡ್ತಾನೆ. ಸುವಾರ್ತೆ ತುಂಬ ಪ್ರಾಮುಖ್ಯವಾದ ವಿಷಯ. ಓಕೆನಾ? ಸಾರಿ, ಹಾಂ, ಕರೆಕ್ಟು. ಯಾವತ್ತೇ ಆಗಲಿ ಸತ್ಯ ಸುವಾರ್ತೆ ಬೈಬಲ್ ಏನು ಹೇಳುತ್ತೆ ನಾವು ಅದನ್ನು ಹೇಳಬೇಕು. ಸುವಾರ್ತೆ ಅಂದರೆ ಹಾಂ, ತುಂಬ ಜನ ಹೇಳ್ತಾರೆ ಅದು ಪ್ರಾಸ್ಪೆರಿಟಿ ಅಂತಾರೆ. ಹ್ಞೂ, ಪ್ರಾಸ್ಪೆರಿಟಿ ಅಂದರೆ ಏನಂದರೆ ಶರೀರದ ಆಸೆ ಹುಟ್ಟಿಸಿ ಚರ್ಚಿಗೆ ಬರೋದು. ನಾವು ಯಾವತ್ತೂ ಸಹ ದೇವರು ಸುಳ್ಳು ಅಲ್ಲ. ದೇವ್ರು ಯಾರು? ಸತ್ಯವಂತನು. ತನ್ನ ಮಕ್ಕಳಾಗಿರೋ ಏನು ಮಾಡಬೇಕು? ಸತ್ಯ ಸುವಾರ್ತೆ ಹೇಳಬೇಕು. ಬಂದರೂ ಬರಲಿಲ್ಲ ಅಂದ್ರೆ ಸತ್ಯ ಸುವಾರ್ತೆ ಅಂತಾರೆ. ಅದನ್ನು ಮಾತ್ರ ನಾವು ಹೇಳಬೇಕು. ಸುಮ್ಮನೆ ಸುಳ್ಳು ಸುಳ್ಳು ಸುವಾರ್ತೆ ಹೇಳಿಬಿಟ್ಟು ನಾವು ಅವ್ರನ್ನ ಕರ್ಕೊಬಂದು ಆಸೆ ಹುಟ್ಟಿಸ್ಬಿಟ್ಟು ಮತ್ತೆ ಅವ್ರಿಗೇನೂ ಸಿಗಲಿಲ್ಲ ಅಂದ್ಕೋ. ನಾನೇನು ದೇವ್ರಾ? ನಾನು ದೇವ್ರಾ? ನೀವು ದೇವ್ರಾ ಅಲ್ವಲ್ಲ? ನಾವು ಕೊಡೋಕ್ಕಾಗಲ್ಲ ಅವ್ರಿಗೇನು. ಕೊಡೋಕ್ಕಾಗಿದ ಮೇಲೆ ನಾವೇನು ಕೇಳಬೇಕು ಅವ್ರಿಗೆ? ಬೈಬಲ್ ಏನು ಹೇಳುತ್ತೋ ಅದನ್ನು ಮಾತ್ರ ನಾವು ಹೇಳಬೇಕು. ಅದು ತುಂಬ ಎಸ್ ಕರೆಕ್ಟ್. ತುಂಬ ಜನ ಆ ಥರ ಹೇಳ್ತಿದ್ದಾರೆ, ಸುಳ್ಳು ಸುವಾರ್ತೆ ಹೇಳ್ತಿದ್ದಾರೆ. ನಮ್ಮ ಧೈರ್ಯ, ನಮ್ಮ ನಿರೀಕ್ಷಣೆ, ನಮ್ಮ ಶಕ್ತಿ ಏನಪ್ಪ ಅಂತಂದರೆ ದೇವ್ರು ಯೇಸು ಕ್ರಿಸ್ತನ್ ಮಾತ್ರನೇ. ಅದು ತುಂಬ ಪ್ರಾಮುಖ್ಯವಾದ ವಿಷಯ. ಮತ್ತು ಶಾರೀರಿಕ ಸಮಸ್ಯೆಗಳು, ನಾನು ಖಂಡಿತ ದೇವರು ಅದ್ಭುತ ಮಾಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕ್ವಶನ್, ಇವಾಗ ನಾವು ಶರೀರ ಪ್ರಾಸ್ಪೆರಿಟಿ ರಾಂಗ್ ಅಂತ ಏನು ಪ್ರಾಸ್ಪೆರಿ, ಅಫ್ಕೋರ್ಸ್ ಪ್ರಾಸ್ಪೆರಿಟಿ ರಾಂಗ್ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹಂಗಂತ ದೇವ್ರು ಸ್ವಸ್ಥತೆ ಮಾಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಖಂಡಿತ ದೇವರು ಸ್ವಸ್ಥತೆ ಮಾಡ್ತಾನೆ, ದೇವ್ರಿಗೆ ಬೇಕಾದಾಗ. ದೇವ್ರಿಗೆ ಇಷ್ಟ ಆದರೆ ಮಾತ್ರ ಮಾಡ್ತಾನೆ ಅದನ್ನು. ನನಗೆ ಇವಾಗ ಸಪೋಸ್ ನಾನು ಎಕ್ಸಾಂಪಲ್, ನನಗೆ ಕ್ಯಾನ್ಸರ್ ಬಂತಂದ್ಕೋ. ಕ್ಯಾನ್ಸರ್ ಇರೋರಿಗೆ ಫಸ್ಟ್ ಪ್ರಾಮುಖ್ಯವಾದ ವಿಷಯ ಏನಂತಂದರೆ ಕ್ಯಾನ್ಸರ್ ಹೀಲ್ ಆಗೋದಲ್ಲ, ಕ್ಯಾನ್ಸರ್ಗಿನ್ನ ಭಯಂಕರವಾಗಿರೋ ಪಾಪ ಎಂಬ ವ್ಯಾಧಿಯಿಂದ ಹೊರಗಡೆ ಬರಬೇಕು. ಅದು ತುಂಬ ಪ್ರಾಮುಖ್ಯವಾದ ವಿಷಯ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ನಮಗೇನೇ ಕಾಯಿಲೆ ಇರ್ಬೋದು, ದೇವ್ರ ಸ್ವಸ್ಥತೆ ಮಾಡ್ಬೋದು, ಮಾಡ್ದಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಬಟ್ ಬೈಬಲ್ ಹೇಳುತ್ತೆ ಖಂಡಿತ ಏನು ತನ್ನ ಮಕ್ಕಳು ಖಂಡಿತ ದೇವರು ಬೇಕಾದಾಗ ಸ್ವಸ್ಥತೆ ಮಾಡ್ತಾನೆ ಅಂತ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದೆಲ್ಲದಕ್ಕಿಂತ ಸ್ವಸ್ಥತೆ ಯಾವುದಪ್ಪ ಅಂತಂದರೆ, ನಿಜವಾದ ಸ್ವಸ್ಥತೆ ಯಾವುದಪ್ಪ ಅಂತಂದರೆ ಪಾಪ ಅನ್ನೋ ವ್ಯಾಧಿಯಿಂದ. ಕ್ಯಾನ್ಸರ್ ಬಂದರೆ ಎಷ್ಟು ದಿವಸ ಸರ್ ಇರ್ತೀವಿ? 15 ವರ್ಷ ಇರ್ತೀವಿ. ಹೆಚ್ ಐ ವಿ ಬಂದರೂ 15 ವರ್ಷದಿಂದ 20 ವರ್ಷವರೆಗೂ ಇರ್ತೀವಿ. ಅದೇನು ಬೇಗ ಸಾಯಲ್ಲ ನಾವು, ಏನೇ ಬಂದರೂ ಬೇಗ ಸಾಯಲ್ಲ ನಾವು. ಓಕೆನಾ? ಇವಾಗಿರೋ ಮೆಡಿಷನ್, ಇವಾಗಿರೋ ಟೆಕ್ನಾಲಜಿಯಿಂದ. ಆದರೆ ಪಾಪ, ಒಂದ್ಸತಿ ಪಾಪದಲ್ಲಿ ನಾವು ಸತ್ತೋಗ್ಬಿಟ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ನರಕದಲ್ಲಿ ಹೋಗ್ತೀವಿ. ಅದನ್ನು ನಾವು ಹೇಳಬೇಕು ಜನಗಳಿಗೆ. ಇದು ತುಂಬ ಇಂಪಾರ್ಟೆಂಟು. ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ನಾನು ಇಲ್ಲಿ ಏನೇ ಹೇಳಕ್ಕೆ ಇಷ್ಟ ಬೀಳ್ತೀನಿ ಅಂದರೆ ಪಾಪ ಅನ್ನೋದು ತುಂಬ ಡೇಂಜರ್ ಕ್ಯಾನ್ಸರ್ಗೆ ನೆಚ್ಚು. ಆ ಥರ ನಾವು ಅವ್ರ ಹತ್ರ ಮಾತಾಡಬೇಕು. ಓಕೆನಾ? ನೆಕ್ಸ್ಟು ವಿಷಯ, ಅಣ್ಣಾಗಲಿ ನಾನಾಗಲಿ ಮರಣ ಅಂದ್ರೇನು, ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂದ್ರೇನು, ಮತ್ತು ಯೇಸು ಕ್ರಿಸ್ತನ ಇಲ್ಲಿ ಸುವಾರ್ತೆ ಬರುತ್ತೆ, ನಿಜವಾದ ಅರಸನು, ನಿಜವಾದ ಯಾಜಕ, ನಿಜವಾದ ಪ್ರವಾದಿ, ಇಲ್ಲಿ ತುಂಬ ಪ್ಯೂರ್ ಟ್ರೂ ಗಾಸ್ಪೆಲ್ ಬರುತ್ತೆ. ಅದು ನಾವು ಡಿಸ್ಕಷನ್ ಮಾಡ್ಕೊಳ್ಳೋಣ. ಓಕೆನಾ? ಕ್ಲೋಸ್ ಮಾಡ್ಕೊಳ್ಳೋಣ, ಪ್ರೇಯರ್ ಮಾಡ್ಕೊಳ್ಳೋಣ. ಓಕೆನಾ? ಇವತ್ತು ನಾವು ಏನೇನು ಕಲ್ತ್ಕೊಂಡ್ವಿ ಅಂತ ಒಂದ್ಸತಿ ನಾವು ಗುರ್ತು ಮಾಡಿಕೊಂಡು ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಪ್ರೇಯರ್ ಮಾಡ್ತೀನಿ ನಾನು. ಸರಿ, ನಾವು ಗುರ್ತು ಮಾಡ್ಕೋಬೇಕು, ಅನೇಕ ಜನರು ನರಕಕ್ಕೆ ಹೋಗ್ತಿದ್ದಾರೆ. ನಾನು ಯೇಸು ಕ್ರಿಸ್ತನ ಮಗುವಾಗಿ, ಮಕ್ಕಳಾಗಿ ನಾವೇನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಇವತ್ತು ದೇವರು ನಮ್ಮ ಹತ್ರ ಮಾತಾಡ್ತಿರೋ ವಿಷಯ. ನಮಗೆ ಕ್ವಶನ್ ಕೇಳ್ತಿರೋ ದೇವ್ರು ಏನಂತಂತಂದರೆ, ನಾವೇನು ಮಾಡ್ತಿದ್ದೀವಿ ನಿಜವಾಗ್ಲೂ? ವಾಕ್ಯ ಹೇಳುತ್ತೆ ನಮಗೆ, ಖಂಡಿತ ನೀವು ಸುವಾರ್ತೆಯನ್ನು ಸಾರಲ್ಪಡಬೇಕು ಅಂತ. ಅದರಿಂದ ನಾವೆಲ್ಲರೂ ಕೂಡ ಸುವಾರ್ತೆಯನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಸುವಾರ್ತೆ ಮಾರ್ಗದಲ್ಲಿ, ಸತ್ಯವಾದ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಲೆಟ್ ಅಸ್ ಪ್ರೇ. ಅಪ್ಪ ಪರಿಶುದ್ಧವಾದ ದೇವರೇ, ಸ್ವಾಮಿ ನಿನಗೆ ವಂದನೆಗಳಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ಚಿಕ್ಕ ಸಭೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳಪ್ಪ. ದಯವಿಟ್ಟು ಅಪ್ಪ ನಿನ್ನ ಕೃಪೆಯನ್ನು ತೋರಿಸ್ರಿ ಸ್ವಾಮಿ. ಅಪ್ಪ ನಮಗೆ ಗೊತ್ತಪ್ಪ ನಮ್ಮಲ್ಲಿ ಅನೇಕ ಬಲಹೀನಗಳಿದ್ದಾವಪ್ಪ, ಆದರೂ ಸಹ ಅಪ್ಪ ನಾವು ನಂಬ್ತೀವಪ್ಪ ಬಲವಾಗಿ ಅಪ್ಪ ನೀವು ನಮ್ಮನ್ನು ನಡೆಸ್ತೀರಾ ಅಂತ. ದಯವಿಟ್ಟು ಅಪ್ಪ ನಾವು ಇಲ್ಲೆಲ್ಲರೂ ಅಪ್ಪ ಸ್ವಲ್ಪ ಕಲ್ತ್ಕೊಂಡಪ್ಪ ನಿನ್ನನ್ನು ಮಹಿಮೆ ಬೀಳಿಸೆ ಮಕ್ಕಳಾಗಿ ಅಪ್ಪ ನಿನಗೋಸ್ಕರ ನಾವು ಇರೋದಕ್ಕೆ ಸಹಾಯ ಮಾಡ್ರಿ ಅಪ್ಪ. ನಮಗೆ ಗೊತ್ತಿಲ್ಲಪ್ಪ ನಾವು ಯಾವಾಗ ಈ ಶರೀರವನ್ನು ಬಿಟ್ಟೋಗ್ತೀವೋ, ನಾವು ಯಾವಾಗ ಸತ್ತೋಗ್ತೀವೋ ಅಂತ ನಮ್ಮ ಜೀವಿತದ ಮೇಲೆ ಗ್ಯಾರಂಟಿ ಇಲ್ಲಪ್ಪ. ಆದರೆ ಅಪ್ಪ
ನಾವು ನಿಮ್ಮ ಸುವಾರ್ತೆ ಮೇಲೆ ಅಪ್ಪ ನಿನ್ನ ಮಗನನ್ನು ಯೇಸು ಕ್ರಿಸ್ತನ ಮೇಲೆ ಅಪ್ಪ ನಮಗೆ ಗ್ಯಾರಂಟಿ ಇದೆ ಸ್ವಾಮಿ, ನೀವು ನಡೆಸ್ತೀರಿ ಅಂತ ನಾವು ನಂಬ್ತಿದ್ದೀವಪ್ಪ. ದಯವಿಟ್ಟು ಅಪ್ಪ ಇಲ್ಲಿರೋ ಎಲ್ಲರನ್ನೂ ಅಪ್ಪ, ಅಣ್ಣ ಆಗಿರ್ಬೋದು, ಅಕ್ಕಂದಿರಾಗಿರ್ಬೋದು, ಅಪ್ಪ ಇವ್ರನ್ನೆಲ್ಲರನ್ನೂ ಅಪ್ಪ ಯೂಸ್ ಮಾಡಿಕೊಳ್ರಿ ಅಂತ, ನೀವೇ ಮಹಿಮೆ ಹೊಂದ್ಕೊಳ್ರಿ ಅಂತ, ಇವರೆಲ್ಲ ಚೆನ್ನಾಗಿ ಸುವಾರ್ತೆ ಕಲ್ತ್ಕೊಂಡಪ್ಪ, ಅನೇಕ ಮಕ್ಕಳಿಗೆ ಸಾಕ್ಷಿಯಾಗಿ ಇಟ್ಕೊಂಡಪ್ಪ ನೀವು ಇರೋಕೆ ನಡೆಸ್ರಿ ಅಂತ ವಾಕ್ಯವನ್ನು ಓದ್ಕೊಳ್ಳೋದಕ್ಕೆ. ಓಕೆ ಅಪ್ಪ, ಪರಿಶುದ್ಧ ದೇವರೇ ಸ್ವಾಮಿ, ನಿನಗೆ ವಂದನೆಗಳಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ಪ್ರಾಣ ಕೊಟ್ಟ ದೇವರ ಸ್ವಾಮಿ, ಅಪ್ಪ ನಿಮ್ಮ ಪ್ರಾಣ ಕೊಟ್ಟ ಪ್ರೀತಿ ಬಗ್ಗೆ ಅನೇಕರಿಗೆ ಅಪ್ಪ ಹೇಳಿ ನಾವಪ್ಪ ಅನೇಕರನ್ನು ಅಪ್ಪ ನಿನ್ನ ರಾಜ್ಯಕ್ಕೆ, ನಿನ್ನ ಸತ್ಯ ಮಾರ್ಗದಲ್ಲಿ, ನಿನ್ನ ಪರಿಶುದ್ಧತೆ ಮಾರ್ಗದಲ್ಲಿ ಅಪ್ಪ ಅವರು ನಡೆಸೋಕೆ ನಮಗೆ ಸಹಾಯ ಮಾಡ್ರಿ, ಕೃಪೆ ತೋರಿಸ್ರಿ ಅಪ್ಪ. ನಮ್ಗೆ ಯಾವ ಯೋಗ್ಯತೆಯೂ ಇಲ್ಲಪ್ಪ, ನಮಗೆ ಗೊತ್ತಪ್ಪ, ಆದರೂ ಸಹ ಅಪ್ಪ ನಿನ್ನ ಕೃಪೆಯಿಂದ ನಿನ್ನ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳಪ್ಪ. ನಾವೆಲ್ಲರೂ ಅಪ್ಪ ನಿನ್ನ ಹೃದಯದ ಬಗ್ಗೆ, ನಿನ್ನ ಬಗ್ಗೆ ತಿಳ್ಕೊಂಡಪ್ಪ ನಾವು ಸಂತೋಷ ಹೊಂದ್ಕೊಂಡಪ್ಪ ಅನೇಕರಿಗೆ ಅಪ್ಪ ನಿನ್ನ ಬಗ್ಗೆ ಹೇಳೋದಕ್ಕೆ ಸಹಾಯ ಮಾಡ್ರಿ ಅಂತ, ಆ ಥರ ಆಸಕ್ತಿಯನ್ನು ಕೊಡ್ರಿ ಅಂತ. ನಿನ್ನ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಅಪ್ಪ ನಾವು ಸತ್ತೋಗ್ತೀವಪ್ಪ, ನಿನ್ನ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನಾವು ಮೋಸ ಹೋಗ್ತೀವಪ್ಪ. ದಯವಿಟ್ಟು ಅಪ್ಪ ಹೆಚ್ಚಾಗಿ ನಿನ್ನ ಬಗ್ಗೆ ತಿಳ್ಕೊಳೋದಕ್ಕೆ ಸಹಾಯ ಮಾಡ್ರಿ ಅಂತ ಈ ಪ್ರಾರ್ಥನೆ ಯೇಸು ಕ್ರಿಸ್ತ ಮಧುರವಾದ ನಾಮದಲ್ಲಿ ಕೇಳಿ ಬಿಡಿ ಹೊಂದಿದ್ದೇವೆ ತಂದೆ, ಆಮೇನ್. ಓಕೆ ನಾನು ಸತಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಅಣ್ಣ ಹೊಸ್ದಾಗಿ ಬರ್ತಿದ್ದಾರಲ್ಲ. ಓಕೆ, ರಕ್ಷಣೆ ಮಾರ್ಗ ಅಂದರೆ ದೇವ್ರನ್ನ ಭೇಟಿಯಾಗೋದು. ಏನು ರಕ್ಷಣೆ ಮಾರ್ಗ ಅಂತಂದರೆ ದೇವ್ರನ್ನ ಭೇಟಿಯಾಗೋದು. ಯಾರು ಭೇಟಿಯಾಗಬೇಕು ರಕ್ಷಣೆ ದೇವ್ರನ್ನ? ಯಾರಾದರೆ ಪಾಪದಲ್ಲಿದ್ದಾರೋ, ಯಾರಾದರೆ ಬೇರ್ಪಟ್ಟಿದ್ದಾರೋ, ಅವರೆಲ್ಲರೂ ಕೂಡ ಯಾರನ್ನ ಭೇಟಿಯಾಗಬೇಕು? ದೇವ್ರನ್ನ ಭೇಟಿಯಾಗಬೇಕು. ಒಂದು ವೇಳೆ ಭೇಟಿಯಾಗಲಿಲ್ಲ ಅಂದ್ಕೋ, ಅದು ಭಯಂಕರವಾಗಿರ್ತದೆ, ತುಂಬ ಭಯಂಕರವಾಗಿರ್ತದೆ, ನಾವು ಯಾರೂ ಹೇಳೋಕ್ಕಾಗಲ್ಲ. ಬೈಬಲಲ್ಲಿ ಹೆಚ್ಚಾಗಿ ನರಕದ ಬಗ್ಗೆ ಯಾರಾದರೂ ಮಾತಾಡಿದಂದ್ರೆ ಯೇಸು ಕ್ರಿಸ್ತನೇ ತುಂಬ ಟೈಮ್ಸ್ ಮಾತಾಡಿದ್ರು, ತುಂಬ ಟೈಮ್ಸ್ ಹತ್ತಿದ್ದಾರೆ ಕೂಡ. ಲಾಜರ್ ಸತ್ತೋದಾಗ ಏನು ಮಾಡ್ತಾರೆ ಯೇಸು ಕ್ರಿಸ್ತು? ಅಳ್ತಾರೆ. ಯಾಕೆ ಅಳ್ತಾರೆ ಅಂತಂದರೆ ಬಾಧೆ ಗೊತ್ತಾಗುತ್ತೆ, ಒಂದು ವೇಳೆ ನರಕಕ್ಕೆ ಹೋದರೆ ಎಷ್ಟು ಆವೇದನ ಅಂತ. ಅದರಿಂದ ದೇವರು ಯೇಸು ಸ್ವಾಮಿ ಹತ್ತಿದ್ದಾರೆ, ಮೂರು ಸತಿ ಹತ್ತಿದ್ದಾರೆ ಯೇಸು ಕ್ರಿಸ್ತು. ಅದರಿಂದ ರಕ್ಷಣೆ ಮಾರ್ಗ ಅಂತಾರೆ ದೇವ್ರನ್ನ ಭೇಟಿಯಾಗೋದು, ದೇವ್ರನ್ನ ಸಂಧಿಸೋದು. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ರಕ್ಷಣೆ ಮಾರ್ಗ ಅಂದರೆ ಪಾಪದಿಂದ, ನರಕದಿಂದ, ಶಾಪದಿಂದ, ದೇವರ ಉಗ್ರತೆಯಿಂದ ಹೊರಗಡೆ ಬರೋದು. ಡಿಲಿವರೆನ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಡಿಲಿವರಿ, ಬಿಡುಗಡೆ ಮಾಡೋದು. ಯಾರಾದರೂ ಯೇಸು ಕ್ರಿಸ್ತ ನಂಬ್ಕೊಂತಾರೋ ಅವರೇನು ಬಿಡುಗಡೆ ಆಗ್ತಾರೆ ಅವ್ರ ಪಾಪದಿಂದ, ಶಾಪದಿಂದ. ಅದನ್ನು ರಕ್ಷಣೆ ಮಾರ್ಗ ಅಂತೀವಿ. ಓಕೆನಾ? ಇಲ್ಲಿ ನಾವು ನೋಡ್ತೀವಿ, ಮರ ಎಲ್ಲಿದ್ದರೆ ಚೆನ್ನಾಗಿರುತ್ತೆ? ಭೂಮಿಯಲ್ಲಿದ್ದರೆ, ಪಕ್ಷಿ ಹಾರಾಡ್ತಿದ್ರೆ, ಮೀನು ನೀರಲ್ಲಿ. ಒಂದು ವೇಳೆ ಮೀನು ಹೊರಗಡೆ ಹಾಕಿ ಮರ ಬುಡುಗಳನ್ನ ಕಟ್ ಮಾಡಿ ಪಕ್ಷಿನ ಒಂದು ಬಾಕ್ಸಲ್ಲಿ ಇಟ್ಬಿಟ್ರೆ ಸತ್ತೋಗ್ತವೆ ತಾನೇ, ಒದ್ದಾಡ್ಕೊಂಡು. ಆ ಥರ ಮನುಷ್ಯ ಕೂಡ ಅಷ್ಟೇ, ಯಾರ ಜೊತೆ ಇರಬೇಕು ಯಾವಾಗಲೂ ಕೂಡ? ದೇವ್ರ ಜೊತೆ ಇರಬೇಕು, ದೇವ್ರ ಮಾತು ಕೇಳ್ತಿರ್ಬೇಕು, ದೇವರಲ್ಲಿ ನಾವು ಸಂತೋಷ ಬೀಳ್ತಿರ್ಬೇಕು. ಯಾಕಂದರೆ ಆತ ವಾಕ್ಯನೇ ಸತ್ಯ. ಯೋಹಾನ ಸುವಾರ್ತ 17 ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ತನ್ನ ವಾಕ್ಯ ಸತ್ಯ ಅಂತ. ಆ ವಾಕ್ಯ ಓದ್ಕೊಳ್ತಿರೋ ನಮ್ಮನ್ನು ಏನು ಮಾಡ್ತಾನೆ ದೇವರು? ಸ್ವತಂತ್ರವಾಗಿ ಮಾಡ್ತಾನೆ, ದೇವ್ರ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಮತ್ತು ಆದಿಕಾಂಡ 1:26 27 ನಾವು ಅವಲೇ ಮಾತಾಡಿದ್ವಿ, ಲಾಸ್ಟ್ ವೀಕ್ ಮಾತಾಡಿದ್ವಿ. ತನ್ನ ಸ್ವರೂಪದಲ್ಲಿ, ತನ್ನ ಸ್ವರೂಪ ಅಂದರೆ ಏನು? ತನ್ನ ಗುಣಲಕ್ಷಣಗಳನ್ನು ದೇವ್ರು ಕೊಟ್ಟಿದೆ. ಏನು ಗುಣಲಕ್ಷಣಗಳು? ದೇವರು ಒಳ್ಳೆಯವನು, ದೇವರು ನ್ಯಾಯವಂತನು, ನೀತಿವಂತನು, ಸತ್ಯವಂತನು. ಇದೆಲ್ಲ ಯಾರಲ್ಲಿಟ್ಟಿದ್ದಾನೆ? ನಮ್ಮಲ್ಲಿಟ್ಟಿದ್ದಾನೆ. ನಾವು ನೋಡ್ತೀವ, ಯಾರಾದರೂ ಒಳ್ಳೆ ಮನುಷ್ಯ ಕಂಡ್ರೆ ನಾವು ಅವ್ರ ಜೊತೆ ಮಾತಾಡ್ಬೇಕನ್ಸುತ್ತೆ. ಏ, ಹುಡುಗ ಹೇಳಿದ ಕರೆಕ್ಟೇನಪ್ಪ, ಅವರು ಅಮ್ಮ ಹೇಳಿದ ಕರೆಕ್ಟೇನಪ್ಪ ಅನಿಸುತ್ತೆ ನಮಗೆ. ಅವ್ರ ದೇವ್ ಅವ್ರ ಯೇಸು ಕ್ರಿಸ್ತನ ನಂಬ್ಕೊಂಡಿಲ್ಲ, ಆದರೂ ಕೂಡ ಒಂದೊಂದು ಸತಿ ಅವ್ರು ಏನು ಮಾತಾಡ್ತಾರೆ? ಒಂದೊಂದು ಸತಿ ಸತ್ಯ ಮಾತಾಡ್ತಿರ್ತಾರೆ, ಒಂದೊಂದು ಸತಿ ನ್ಯಾಯವಾಗಿ ನಡ್ಕೊತಿರ್ತಾರೆ. ಅದು ನಮಗೆ ಗೊತ್ತಾಗುತ್ತೆ, ಯಾಕಂತಂದರೆ ಅವ್ರು ದೇವರಿಂದ ದೂರ ಆಗಿರ್ಬೋದು, ಬಟ್ ಪರಿಪೂರ್ಣವಾಗಿ ಅವರು ದೇವರ ಸ್ವರೂಪ ಕಿತ್ಕೊಂಡು ಹೋಗಿಲ್ಲ. ಅವರಿಂದ ಬ್ರೇಕ್ ಆಗಿದೆ, ಬಟ್ ಅವರು ಕೂಡ ಇನ್ನೂ ದೇವ್ರ ಸ್ವರೂಪದಲ್ಲೇ ಇದ್ದಾರೆ. ಅದಕ್ಕೆ ನಾವು ಹೇಳ್ತಿಲ್ಲಂಗೆ ಅವ್ರ ಸತ್ಯ ಸುವಾರ್ತೆಯನ್ನು ಅಂಗೀಕಾರ ಮಾಡ್ತಾರೆ. ಓಕೆ, ಯಾವಾಗ ಅವ್ರು ನರಕಕ್ಕೆ ಹೊರಟೋಗ್ತಾರೋ ಅವಾಗ ಅವ್ರ ಸ್ವರೂಪ ಹೊರಟೋಗುತ್ತೆ. ಬಟ್ ಇವಾಗಲೂ ಕೂಡ ಬ್ರೇಕ್ ಆಗಿದೆ, ಅದು ಪೂರ್ತಿಯಾಗಿ ತೆಗ್ದಿಲ್ಲ. ಓಕೆ, ಜನಗಳು ಅವಿಶ್ವಾಸಿಗಳು ಕೂಡ ಅವರು ದೇವರಿಂದ ಬೇರ್ಪಟ್ಟಿದ್ದಾರೆ ಆಗಲಿ, ಪೂರ್ತಿಯಾಗಿ ಅವ್ರು ಹೊರಗಡೆ ಹೋಗಿಲ್ಲ. ಅವ್ರಿಗಿನ್ನ ಕೃಪೆ ತೋರಿಸಿದ್ದಂತೆ, ದೇವರು ಬರ್ತಾರ ನನ್ನ ಜೊತೆ, ಇನ್ನ ನನ್ನ ಹತ್ರಕ್ಕೆ ಬರ್ತಾರ ಅಂತ. ಓಕೆ, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಒಂದು ದಿವಸ ಏನಾಯ್ತಲ್ಲಿ, ಮೂಲ ಮನುಷ್ಯನಂದರೆ ಆದಮವ ನಮಗೆ ಗೊತ್ತು, ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ದೇವರು ತನ್ನ ಸ್ವರೂಪದಲ್ಲಿ ಮಾನವರನ್ನು ಸೃಷ್ಟಿ ಮಾಡಿದನು, ಆತನೊಂದಿಗೆ ಇರಲು ಮತ್ತು ಲೋಕವನ್ನು ಆಳಲು. ನಮ್ಮನ್ನೆಲ್ಲ ಆತನ ಜೊತೆ ಇರಬೇಕಂತೆ, ನಾವು ಆಳ್ಬೇಕಂತೆ. ನಾವೇನು ಮಾಡಿಬಿಡ್ತೀವಿ ಅಂದರೆ ಆತನ ಜೊತೆ ಇರೋಕ್ಕೆ ಇಷ್ಟ ಬೇಡಲ್ಲ, ಬಟ್ ಆಳಕ್ಕೆ ಹೋಗ್ತೀವಿ ಎಷ್ಟೋ ಸತಿ.
ಅದು ಡೇಂಜರ್. ಅದು ಅದನ್ನ ಜೊತೆ ಇದ್ಕೊಂಡು ನಾವು ಏನೇ ಮಾಡಿದ್ರು, ಅಫ್ಕೋರ್ಸ್ ದೇವರು ನಮ್ಮನ್ನು ಸಾವುಕಾರ ಮಾಡ್ಬೋದು, ದೇವರು ಅದ್ಭುತ ಮಾಡ್ಬೋದು, ಬಟ್ ಅವಲ್ಲ ನಮಗೆ ಫೋಕಸ್ಸು. ನಾವು ಚರ್ಚಿಗೆ ಏನಕ್ಕೆ ಬರಬೇಕಂತಂದರೆ ಯೇಸು ಕ್ರಿಸ್ತು ಪ್ರಾಣ ಕೊಟ್ಟ ದೇವ್ರು ಬೇಕಂತ ನಾವು ಬರಬೇಕು ಯಾವಾಗಲೂ ಕೂಡ. ಹೊರಗಡೆ ಜನಗಳು ಏನು ಮಾಡಿಬಿಡ್ತಾರೆ ಅಂದರೆ ಅದನ್ನು ಬಿಟ್ಬಿಡ್ತಾರೆ, ಪ್ರಾಣ ಕೊಟ್ಟ ದೇವರು ಯೇಸು ಕ್ರಿಸ್ತನ ಬಿಟ್ಬಿಟ್ಟು ಅದ್ಭುತಗಳಿಗೋಸ್ಕರ ಕೇವಲ ಮದುವೆಗೋಸ್ಕರ ಕೇವಲ ಇದಕ್ಕೆ ಬರ್ತಿದ್ದ, ಅದು ರಾಂಗು. ಗಿಫ್ಟ್ ಅಲ್ಲ ಇಂಪಾರ್ಟೆಂಟ್, ನಮಗೆ ಗಿವರ್, ಗಿಫ್ಟ್ ಕೊಟ್ಟ ಆತನ ಬೇಕು ನಮಗೆ, ಅದು ಇಂಪಾರ್ಟೆಂಟ್. ನಮಗೆ ಚರ್ಚಿಗೆ ಬರೋದು ನಾವು ಯೇಸು ಕ್ರಿಸ್ತ ಬೇಕು ಅಂತ ಬರಬೇಕು. ಅದನ್ನು ಕೊಡ್ಬೋದು, ಕೊಡ್ದಿರ್ಬೋದು. ಅನ್ನಸತಿ ಯೋಬ್ಗೆ ಎಲ್ಲ ಕಿತ್ಕೊಂತಂದೇವ್ರು ಮತ್ತೆ ಕೊಡ್ತಾನೆ ದೇವರು. ಸ್ಟೆಫೆನ್ಗೆ ದೇವರು ಕೊಡಲ್ಲ, ಪ್ರಾಣ ಕೊಡಲ್ಲ, ಸತ್ತೋಗ್ತಾನೆ ಸ್ಟೆಫೆನು, ಕಲ್ಲೊಡೆದು ಸತ್ತ. ಶಿಶುಗಳು ಎಲ್ಲರೂ ಕೂಡ ಸತ್ತೋಗ್ತಾರೆ. ಶಿಶುಗಳ ಜೀವನದಲ್ಲಿ ಆನಂದ ಇದೆಯಾ? ಮತ್ತೆ ಅವ್ರ ದೇವ್ರ ಮಕ್ಕಳಲ್ವ, ಹಂಗಾದ್ರೆ ನಮ್ಮ ರೀತಿ ಮಾತಾಡ್ಬೇಕಂದ್ರೆ ಇವಾಗ ಇರೋ ಚರ್ಚಸ್ ಮಾತಾಡ್ಬೇಕಂತಾರೆ, ಅವ್ರು ದೇವ್ರ ಮಕ್ಕಳಲ್ಲ ಅಂದ್ಬಿಡ್ತಾರೆ. ಅವ್ರು ದೇವ್ರ ಮಕ್ಕಳು ಆದರೆ ಕಾರಲ್ಲಿ ಓಡಾಡಬೇಕಲ್ಲ, ಬಂಗ್ಲಾದಲ್ಲಿ ಇರಬೇಕಲ್ಲ, ಬಟ್ ಅವ್ರು ಯಾರು, ಅವ್ರೇನು ಲಕ್ಸರಿ ಇಲ್ಲ, ತುಂಬ ಸಫರ್ ಆಗಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ. ಒಂದುವೇಳೆ ಅವ್ರು ಸಫರ್ ಆಗಲಿಲ್ಲ ಅಂದರೆ ಪಟಾಕಿ, ಅವ್ರೇನಾದರೂ ನಮಗೋಸ್ಕರ ಕಷ್ಟ ಬೀಳಲಿಲ್ಲ ಅಲ್ಲಿಲ್ಲ ಅಂತ ಅಂತಂದರೆ ನಮಗೆ ಇಷ್ಟೊಂದು ಸುವಾರ್ತೆ ಬರ್ತಿತ್ತೋ ಇಲ್ವೋ. ತೋಮ ಸತ್ತೋಗಿದ್ದಾನೆ, ಇವಾಗಲೂ ಚೆನ್ನೈದಲ್ಲಿ ನಾವು ನೋಡಿದ್ರೆ ತೋಮ ಮೌಂಟೇನ್ ಅಂತ ಇರ್ತದೆ. ಮಿಷನರೀಸ್ ಎಲ್ಲ ಸತ್ತೋಗ್ತಿದ್ದಾರೆ ನಮಗೋಸ್ಕರ, ನಮಗೋಸ್ಕರ ಸತ್ತೋಗಿದ್ದಾರೆ. ಇವಾಗಲೂ ಎಷ್ಟೋ ಜನ ಮಿಷನರಿ ಸತ್ತೋಗ್ತಿದ್ದಾರೆ. 5 ನಿಮಿಷ ಈ ಪ್ರಾಂತಕ್ಕೆ ಹೋದ್ರೆ ಸತ್ತೋಗ್ತೀವಿ ಅಂತ ಗೊತ್ತು, ಆದರೂ ಕೂಡ ಅವರು ಹೋಗಿ ಸುವಾರ್ತೆ ಹೇಳ್ತಿದ್ದಾರೆ. ಎಷ್ಟು ಮೊನ್ನೆ ಕೂಡ 2-3 ವರ್ಷದಿಂದೆ ಜಾನ್ ಚಾನ್ ಅಂತ ಸತ್ತೋದ್ರು, ನಿಮಗೆ ಗೊತ್ತಿರ್ತದೆ ಅದೆಲ್ಲ. ಓಕೆ, ನಾನೆಲ್ಲ ಇದು ಏನಕ್ಕೆ ಇಷ್ಟ ಹೇಳೋಕ್ಕೆ ಇಷ್ಟ ಹೇಳ್ತೀನಿ ಅಂದರೆ, ದೇವ್ರ ಜೊತೆ ಇದ್ದು ನಾವು ಏನೇ ಮಾಡಿದ್ರು ದೇವ್ರು ಇಂಪಾರ್ಟೆಂಟ್ ಫಸ್ಟು. ನಮ್ಮ ಹೃದಯದಲ್ಲಿ ಫಸ್ಟ್ ಆದ್ಯತೆ ಯಾರಿಗೆ ಕೊಡಬೇಕಂತಾರೆ? ದೇವ್ರಿಗೆ. ದೇವರು, ಕುಟುಂಬ, ಆಮೇಲೆ ಸಭೆ, ಅದು ಸಿಸ್ಟಮ್. ಓಕೆ, ದೇವ್ರ ಸ್ಥಾನದಲ್ಲಿ ಕುಟುಂಬವನ್ನು ಕೊಟ್ಟರು, ಸಭೆಯನ್ನು ಕೊಟ್ಟರು, ಡೇಂಜರ್. ಅದು ಫಸ್ಟ್ ದೇವರು, ಆಮೇಲೆ ಕುಟುಂಬ. ಕುಟುಂಬ ಸರಿ ಇಲ್ಲ ಅಂತಾರೆ ಸಭೆ ತಗೊಂಡು ಏನು ಮಾಡ್ತೀರಾ? ಹೆಂಡತಿ ಗಂಡ ಸರಿ ಇಲ್ಲ ಅಂತಾರೆ, ಹೆಂಡತಿ ಮನೇನೆ ಹೆಂಡತಿ ಗಂಡನ ಕಿತ್ಲಾಡ್ತೀರಿ, ಇನ್ಯಾರಿಗೆ ಹೋಗಿ ಹೇಳೋ ನಾವು? ಅಲ್ಲೇ ಗೊತ್ತಾಗುತ್ತೆ ನಾವು ಯಾರಂತಾರೆ. ಅದರಿಂದ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಬೇಕು, ನಾವು ಸರಿದಿದ್ಕೋಬೇಕು, ಆ ಥರ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ಆದರೆ ಮೂಲ ಪಾಪ ನಮ್ಮನ್ನು ದೇವರಿಂದ ಬೇರ್ಪಡಿಸಿತು, ಈಗ ಸೈತಾನನು ಮಾನವರನ್ನು ಬಂಧಿಸಿದ್ದಾನೆ. ಯಾಕೆ ಬಂಧಿಸಿದ್ದ? ಪಾಪ ಮಾಡಿದ್ದಕ್ಕೆ ಅವನು ಬಂಧಿಸಿದ್ದಾನೆ. ಪಾಪ ಮಾಡಲಿಲ್ಲ ಅಂದ್ಕೊ ಅವ್ನು ಬಂಧಿಸೋಕ್ಕಾಗ್ತಿರ್ಲಿಲ್ಲ. ಯೇಸು ಕ್ರಿಸ್ತನ್ ಬಂಧಿಸೋಕ್ಕಾಗ್ತಾ ಮರಣ? ಯಾಕೆ? ಅದರಲ್ಲಿ ಪಾಪ ಇಲ್ಲ, ಆತನ ಪಾಪ ಇದ್ರೆ ಒಂದು ವೇಳೆ ಆತನನ್ನು ಕೂಡ ಬಂಧಿಸೋದು. ಅದರಿಂದ ಈ ಪ್ರಪಂಚದಲ್ಲಿ ಋಷಿಗಳು, ಯಜ್ಞಗಳು, ಯೋಗಗಳು, ಜಾಸ್ತಿ ಜನ ಏನಕ್ಕೆ ಮರಣಕ್ಕೆ ಇದಾಗ್ಬಿಟ್ಟಿದೆ, ಅವರೆಲ್ಲ ಪಾಪ ಮಾಡಿದ್ದಾರೆ. ಯಾರನ್ನಾದರೂ ತಗೋಬೋದು ನಾವು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾರನ್ನಾದರೂ ತಗೋಬೋದು. ಅವ್ರು ಯಾಕೆ ಮರಣನ ಗೆದ್ದಿಲ್ಲ ಅಂದರೆ ಸಿಂಪಲ್ ಆನ್ಸರು, ಅವರೇ ಪಾಪ ಮಾಡಿದ್ದಾರೆ, ಅವರು ಮರಣನ ಗೆದ್ದಿಲ್ಲ. ಯೇಸು ಸ್ವಾಮಿ ಪಾಪ ಮಾಡಿಲ್ಲ, ಅದರಿಂದ ಮರಣ ಇಟ್ಕೊಳಕ್ಕಾಗಿಲ್ಲ. ಗ್ರಿಪ್ ಹೊರಟೋಗಿದೆ. ಗ್ರಿಪ್ ಅಂದರೆ ಗೊತ್ತಾನೆ, ಗ್ರಿಪ್ಪು ಸೈತಾನನಿಗಿಲ್ಲ. ಯಾಕೆಂತಾರೆ? ಯೇಸು ಕ್ರಿಸ್ತನಲ್ಲಿ ಪಾಪ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ ಇಲ್ಲಿ ಮರಣ, ಅಣ್ಣರಿಗೆ ಅಕ್ಕರ ಲಾಸ್ಟ್ ಟೈಮ್ ಹೇಳಿದ್ದು, ಜಸ್ಟ್ ಅಣ್ಣಗೆ ಮಾತ್ರ ಹೇಳ್ತೀನಿ. ಮರಣ ಏನು? ಮರಣ ಅಂದರೆ ಸಿಂಪಲಾಗಿ ದೇವರಿಂದ ಬೇರ್ಪಡೋದು. ದೇವ್ರ ಜೊತೆ ಇದ್ರೆ ಮರಣ ಇಲ್ಲ. ದೇವರಲ್ಲಿ ಏನಿದೆ? ಜೀವ ಇದೆ. ಜೀವ ಇದೆ ದೇವರಲ್ಲಿ. ಆ ಜೀವ ಯಾರು ಕೊಡ್ತಾರೆ? ಕೇವಲ ಯೇಸು ಸ್ವಾಮಿಯಿಂದ ಮಾತ್ರ. ಯಾಕಂದರೆ ಆತನ ಮಾತ್ರ ಪ್ರಾಣ ಕೊಟ್ಟರೋದು. ಓಕೆ, ಇಲ್ಲಿ ದುರಾತ್ಮನ ಮಗು, ವಿಗ್ರಹಾರಾಧನೆ, ಮಾನಸಿಕ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳು, ಇಲ್ಲಿವರೆಗೂ ನಾನು ಲಾಸ್ಟ್ ವೀಕ್ ಹೇಳಿದೆ. ಇವೆಲ್ಲ ನಾನು ನೀವು ವಚನ ಓದ್ಕೊಂಡ್ರೆ ಅರ್ಥ ಆಗುತ್ತೆ, ನೋ ಪ್ರಾಬ್ಲಮ್, ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ತುಂಬ ಇಂಪಾರ್ಟೆಂಟ್. ಓಕೆ, ಮತ್ತು ಇಲ್ಲಿ ಮರಣ ಮತ್ತು ನರಕ ನಾನು ಹೇಳಿದೆ. ಇಲ್ಲಿ ನಾವು ನೋಡ್ತೀವಿ, ಲೂಕನ್ ಬರೆದ ಪತ್ರಿಕೆ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಲಾಜರನ್ ಬಗ್ಗೆ, ಧನವಂತನ ಬಗ್ಗೆ ಅಲ್ಲಿರ್ತದೆ. ಇಲ್ಲಿ ಎಷ್ಟೋ ಜನ ಏನು ಹೇಳ್ತಾರೆ ಅಂತಾರೆ, ಧನವಂತನು ದುಡ್ಡಿಂದ ಅದಕ್ಕೆ ನರಕಕ್ಕೆ ಹೋದ, ಬಡವ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅದು ರಾಂಗು, ಅದು ಬೈಬಲ್ ಅದಲ್ಲ ಹೇಳೋದಲ್ಲಿ. ಹಂಗಾದ್ರೆ ದುಡ್ಡಿರೋಲ್ಲ ನರಕಕ್ಕೆ ಹೋಗ್ಬೇಕು. ಇವಾಗ ಎಷ್ಟೋ ಜನ ಪಾಸ್ಟರ್ಸ್ತ ದುಡ್ಡೈತೆ, ಒಳ್ಳೆ ಪಾಸ್ಟರ್ಸ್ ಹತ್ರ, ನಮ್ಮ ಹತ್ರ ಕೂಡ ದುಡ್ಡೈತಲ್ಲ, ನಮ್ಮೂರಲ್ಲಿ ನಮಗಿನ್ನ ಬಡವರು ಇದ್ದಾರೆ, ಹಂಗಾರೆ ಅವ್ರು ಬಡವರೆಲ್ಲ ಪರಲೋಕಕ್ಕೆ ಹೋಗ್ತಾರೆ, ನಾವು ನರಕಕ್ಕೆ ಹೋಗ್ತೀವ? ಅದಲ್ಲ, ದುಡ್ಡಿರೋದು ತಪ್ಪಲ್ಲ, ಇಲ್ಲಿ ಬಂಗಾರ ಇಟ್ಕೊಳ್ಳೋದು ತಪ್ಪಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಬಟ್ ಬಂಗಾರಕ್ಕೂ ದುಡ್ಡಿಗೂ ದೇವ್ರಿಗಿನ್ನ ಆದ್ಯತೆನ ಕೊಟ್ರೆ ಅದು ತಪ್ಪು. ಬಂಗಾರ ಇರೋದು ದುಡ್ಡಿರೋದು ಒಳ್ಳೆಯದೇ, ತಪ್ಪೇನಲ್ಲ, ಬಟ್ ಅದಕ್ಕೆ ಎಲ್ಲದೆಲ್ಲದಕ್ಕಿಂತ ಬಂಗಾರದಕ್ಕಿಂತ ದುಡ್ಡಿಗಿನ್ನ ಯಾವುದಕ್ಕೆ ಇಂಪಾರ್ಟೆಂಟು? ದೇವರು. ಅದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ಇಲ್ಲಿ ಏನು ಮಾತಾಡ್ತಿರೋದಂತಾರೆ, ಬಡವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾನಲ್ಲಿ. ಹಾಂ, ಅದರಿಂದ ತಂದೆನ ಸೇರೋದು ಯಾರಿಂದ? ಕೇವಲ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯಾರಿಂದ ತಂದೆನ ಸೇರೋದು? ಕೇವಲ ಯೇಸು ಕ್ರಿಸ್ತನಿಂದ ಮಾತ್ರನೇ. ಬಡವ ಏನು ಮಾಡಿದ್ದಾನೆ ಇಲ್ಲಿ?
ಅವ್ನಿಗೆ ಹೆಂಗೆ ಗೊತ್ತಾಗಿದೆ, ಬೈಬಿಲ್ ಹೇಳಲ್ಲ ಅಲ್ಲಿ, ಅವನು ನಿಜವಾಗಿ ಖಂಡಿತ ಅವನು ದೇವರಲ್ಲಿ ಇಟ್ಟಿದ್ದಾನೆ, ಅದಕ್ಕೆ ಅವನು ಪರಲೋಕದಲ್ಲಿದ್ದಾನೆ. ಅದು ಮಾತ್ರ ನಾವು ಹೇಳಬಲ್ಲೆವು. ಓಕೆ, ಧನವಂತನ ಯಾಕೆ ಧನದಿಂದ ಹೋಗಿದ್ದಾನಲ್ಲ ಅವನು, ದುರಹಂಕಾರ ಏನು, ಯಾವ ದೇವರು ಇಲ್ಲ, ಯಾ ದೇವ್ರು ಇದ್ದಾನೆ ಅಂತ ಏನು ಮಾಡ್ತಿದ್ದ ಅವನು, ಅವನು ಇರೋದ್ರಲ್ಲಿ ತಗ್ಗಿಸ್ಕೊಂಡು ನಾನು ನನ್ನಂತಾರೆ ಅವರು ಕೂಡ ಅಂತ ಅವನು ಕೂಡ ಊಟ ಹಾಕೋನು, ಭಯಭಕ್ತಿಯಲ್ಲಿರೋನು. ಅವನಿಗೆ ಭಯಭಕ್ತಿ ಇಲ್ಲ, ಯಾಕಂದರೆ ಅವ್ನು ದೇವ್ರು ನಂಬ್ತಿಲ್ಲ. ದೇವ್ರು ನಂಬಿದ್ದ ಎಲ್ಲಿಗೆ ಹೋಗ್ತಾರೆ, ಖಂಡಿತ ನರ್ಕಕ್ಕೆ ಹೋಗೋದು. ಅದು ಅದು ತುಂಬ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಆತ್ಮೀಯ ಸ್ವಾಸ್ಥ್ಯತೆ ಅಂತಾರೆ, ನಮಗೆ ಇದಷ್ಟು ಜನ ಕಷ್ಟ ಆಗಿರ್ಬೋದು, ಬಟ್ ನಮ್ಮ ಪಾಪನ ಮಕ್ಕಳು ತಗೊಂಡೋಗಿ ಹಾಕಿ ಮಕ್ಕಳನ್ನ ಶಿಕ್ಷಿಸ್ತಾನೆ ಅನ್ನೋದಲ್ಲ ಇಲ್ಲಿ ಆತ್ಮೀಕ ಸ್ವಾಸ್ಥ್ಯ ಅಂತಂದರೆ. ಎಲ್ಲೋ ಅಂತ ದಾವಿದನ್ನು ಹೇಳ್ತಾನೆ, ಎಲ್ಲೋ ಅಂತ ನಮಗೆ ಅದು ಎಫೆಕ್ಟ್ ಆಗಿದೆ, ಅದು ಆದಮವ ಮಾಡಿರೋ ಪಾಪ ಎಲ್ಲೋ ಅಂತ ನಮಗೆ ಎಫೆಕ್ಟ್ ಆಗಿದೆ. ನಮಗೆ ಬೈಬಿಲ್ ಓದಿದ್ರೆ ಅರ್ಥ ಆಗುತ್ತೆ. ಹಂಗಂತ ತಂದೆ ತಾಯಿ ಮಾಡಿದ ಪಾಪ ಎಲ್ಲ ಮಕ್ಕಳ ಮೇಲೆ ಹಾಕ್ಬಿಟ್ಟು ದೇವ್ರು ಶಿಕ್ಷಿಸ್ತಾನೆ ಅನ್ನೋದು ದೇವ್ರು ಅಷ್ಟು ದುರ್ಮಾರ್ಗನಲ್ಲ, ನ್ಯಾಯವಂತನ ದೇವರು. ಬಟ್ ಇಲ್ಲೇನು ಆತ್ಮಿಕ ಸ್ವಾಸ್ಥ್ಯ ಅಂತಂದರೆ, ನಾವಿಲ್ಲಿ ವಿಮೋಚನಾ ಕಂಡ ಆಗಿರ್ಬೋದು ಮತ್ತು 27-25 ಆಗಿರ್ಬೋದು, ಇಲ್ಲೇನು ಮಾತಾಡ್ತೀರಂತಾರೆ, ಎಲ್ಲೋ ಅಂತ ಎಫೆಕ್ಟ್ ಆಗಿರ್ತವೆ. ಮಕ್ಕಳು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಅವರು, ಒಂದು ಮಕ್ಕಳನ್ನ ಒಂದು ರೂಮಲ್ಲಿ ಬಿಟ್ಬಿಟ್ಟು ಆಟ ಸಾಮಾನು ಇಕ್ಬಿಟ್ರೆ, ಒಂದು 4 ಇಟ್ಬಿಟ್ರೆ ಅವ್ರು ಕಿತ್ಲಾಡ್ಬಿಡ್ತಾರೆ ಆಟೋಮೆಟಿಕ್ಕಾಗಿ, ಮಕ್ಕಳು ಕಿತ್ಲಾಡ್ಬರ್ತಾನೆ. ಬಟ್ ಎಲ್ಲೋ ಎಫೆಕ್ಟ್ ಆಗಿದೆ, ಅದನ್ನು ಆತ್ಮೀಕ ಸ್ವಾಸ್ಥ್ಯ ಅಂತೀವಿ. ಅದ್ರ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ಈ ವೀಕ್ ಏನಾದರೂ ಇನ್ನೂ ಡೀಟೇಲಾಗಿ ಹೇಳ್ತೀನಿ, ನೀವು ಕನ್ಫ್ಯೂಸ್ ಮಾಡ್ಕೊಂಬೇಕು ಹೋಗಬೇಡ್ರಿ. ಇವೆಲ್ಲ 6 ಸ್ಟೇಟ್ಸ್ ಅಂತೀವಿ ನಾವು, 1, 2, 3, 4, 5, 6. ಇವನ್ನ ಏನಂತೀವಿ, 6 ಸ್ಥಿತಿಗಳು, 6 ಅವಿಶ್ವಾಸಿಯ ಸ್ಥಿತಿಗಳು. ನೀವು ಯಾರಿಗಾದ್ರೂ ಹೇಳಬೇಕಾದ್ರೆ ಟೀಚ್ ಮಾಡ್ಬೋದು, ನಿಮಗೆಲ್ಲ ಗೊತ್ತು, ಬಟ್ ನಿಮಗೆ ಯಾರಿಗಾದ್ರೂ ಟೀಚ್ ಮಾಡೋಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಿರೋದು ಇದು ಜಸ್ಟ್. ಓಕೆ, 6 ಸ್ಥಿತಿಗಳು. ಇವು 6 ಸ್ಥಿತಿಗಳು ಇನ್ನು ಅನೇಕ ಜನಗಳು ಸ್ಥಿತಿಯಿಂದ ಬಾಧೆ ಬೀಳ್ತಾರೆ, ಬಟ್ ನಾರ್ಮಲ್ಲಾಗಿ ಇವು ನಾವು ನೋಡ್ತಿರ್ತೀವಿ ಎಲ್ಲ ತಗೋ. ಎಲ್ಲ ಏನು, ಎಲ್ಲರೂ ಏನಾಗಿದ್ದಾರೆ ಇಲ್ಲಿ, ದುರ್ಮಾರ್ ಏನು, ಎಲ್ಲರೂ ಕೂಡ ಸೈತಾನದ ಮಕ್ಕಳಾಗಿದ್ದಾರೆ. ನಾವು ಒಂದು ದಿವಸ ಒಂದು ಸತಿ ಆಗಿದ್ವಿ, ಬಟ್ ದೇವ್ರ ಕೃಪೆಯಿಂದ ನಾವು ಒಳಗೆ ಬಂದಿದ್ದೀವಿ. ನಮ್ಮದೇನು ದೊಡ್ಡತನ ಅಲ್ಲ ಇಲ್ಲಿ, ಯಾವತ್ತೂ ಕೂಡ ನೀನು ಸೈತಾನ ಮಗು ನಾನು ದೇವ್ರ ಮಗು ಅಂತ ಡಿಫ್ರೆನ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಅವ್ರಿಗೆ ಹೇಳ್ಬೇಕು ಅರ್ಥ ಆಗ, ಅದು ನಾವೆಲ್ಲ ತಗೊ ನೋಡ್ತೀವಿ ಪ್ರಪಂಚ ನೋಡಿದ್ರೆ ಎದ್ದು ಹೊರಗಡೆ ಹೋದಾಗ ನಮ್ಗೆ ಅರ್ಥ ಆಗುತ್ತೆ ಇವರೆಲ್ಲ ಸೈತಾನ ಕೆಳಗಿದ್ದಾರೆ. ಬಾಧೆ ಅದು ಏನೋ, ಅದು ನಮ್ಗೆ ಗರ್ವೆ ಮಾಡ್ಕೊಂಡು ಗರ್ವಿಷ್ಠವಾಗಿ ಮಾತಾಡೋದಲ್ಲ, ನಮಗೆ ಬಾಧೆ ಆಗ್ಬೇಕು ಏನಂತ, ಅಯ್ಯೋ ಒಂದು ದಿವಸ ನರ್ಕು ಕೊಟ್ಟೋಗ್ಬಿಡ್ತಾನೆ ಅಂತ. ಆ ಬಾಧೆ ಇರಬೇಕು ನಮ್ಗೆ ಯಾವಾಗಲೂ ಕೂಡ. ಅದೇ ಯೇಸ್ವಾಮಿ, ಅದಕ್ಕೆ ಯೇಸ್ವಾಮಿ ಬಂದಿದ್ದು, ಬಾಧೆಯಿಂದನೇ ಬಂದಿದ್ದು ಯೇಸ್ವಾಮಿ ರಕ್ಷಿಸ್ಬೇಕಂತ. ಓಕೆ, ಎರಡನೇದು ಮಾನಸಿಕ ಎರಡನೇದು ವಿಗ್ರಹಾರಾಧನೆ. ಎಲ್ಲರೂ ಕೂಡ ವಿಗ್ರಹಾರಾಧನೆ ಮಾಡ್ತಿದ್ದಾರೆ. ಸೃಷ್ಟಿಕರ್ತನನ್ನು ಬಿಟ್ಟುಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಸೃಷ್ಟಿಯನ್ನು ಪೂಜೆ ಮಾಡ್ತಿದ್ದೆ. ಎಲ್ಲ ತಗೊಂಡು ನೋಡ್ತೀವಿ. ಮತ್ತು ಮಾನಸಿಕ ಸಮಸ್ಯೆಗಳು, ಎಷ್ಟೋ ಜನ ಹಾಸ್ಪಿಟ್ಲಿಗೆ ಮಾನಸಿಕ ಹೋಗ್ತಿದ್ದಾರೆ. ಎಷ್ಟು ನೀವು ನಂಬ್ತಿರೋ ಬಿಡ್ತಿರೋ, ಅಷ್ಟು ಕುಟುಂಬದಲ್ಲಿ ಚೆನ್ನಾಗಿ ದುಡ್ಡಿರ್ತೈತೆ, ಆದರೆ ಹೆಂಡತಿ ಮಾತು ಗಂಡ ಕೇಳಲ್ಲ, ಗಂಡನ ಮಾತು ಹೆಂಡತಿ ಕೇಳ್ತಿರಲ್ಲ, ತಿಕ್ಲು ತಿಕ್ಲು ಥರ ಆಡ್ತಿರ್ತಾರೆ. ನೀವು ನೋಡಿದ್ದೀರೇನೋ, ನನಗೆ ಗೊತ್ತಿಲ್ಲ. ಅವ್ರಿಗೆ ವೀಕ್ಲಿ ಡಾಕ್ಟ್ರ್ ಬಂದವ್ರಿಗೆ ಮಾನಸಿಕವಾಗಿ ಏನು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ತುಂಬ ಜನ ಹೊರಗಡೆ. ಅದು ಅದ್ರ ಬಗ್ಗೆ ಅಂತರ್ ಸಿಕ್ಕಿರು ನೀವು ಹೇಳ್ಬೋದು, ಈ ಥರ ದೇವ್ರು ನಂಬ್ಕೊಳ್ರಿ, ದೇವರು ಬಿಡುಗಡೆ ಮಾಡ್ತಾನೆ ನಿಮ್ಮನ್ನು ಅಂತ ಖಂಡಿತ ಮಾಡ್ತಾನೆ ದೇವರು. ನಮಗೆ ದೇವ್ರ ವಾಕ್ಯ ಹೋದ ನಮ್ಗೇನು ಸಿಗುತ್ತೆ, ಶಾಂತಿ ಸಿಗುತ್ತೆ. ನಿಜವಾಗ್ಲೂ ಶಾಂತಿ ಸಿಕ್ಕಿದಾಗ ಆಟೋಮೆಟಿಕ್ಗೆ ಮಾನಸಿಕವಾಗಿ ನಮ್ಮನ್ನು ಇದು ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ದೇವ್ರ ವಾಕ್ಯನ ಎಷ್ಟೋ ಜನ ಹೇಳಿ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ, ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಪಾಸ್ಟರ್ಸ್ ಹತ್ರ ಬಂದು ಅವರು ಕೇಳಬೇಕು, ಇವಾಗ ಗಂಡ ಹೆಂಡತಿ ಕಿತ್ತಾಡೋದು ಯಾಕೆ ಪಾಸ್ಟರ್ಸ್ ಹತ್ರ ಹೋಗೋ ನಡೀರಿ ಅಂತಾರೆ ಅಂತಾರೆ, ಪಾಸ್ಟ್ ಏನಾದರೂ ಹೇಳ್ತಾರೆ ಸರಿ ಮಾಡ್ತಾರಂತ. ಅವ್ರು ಯಾರು ಮಾತು ಹೇಳೋದು, ದೇವ್ರ ಮಾತು. ಎಲ್ಲರ ಪಾಸ್ಟರ್ ಬಗ್ಗೆ ಮಾತಾಡ್ತಿಲ್ಲ, ಏನು ಕರೆಕ್ಟಾಗಿರೋ ಪಾಸ್ಟರ್ಸ್ ಬಗ್ಗೆ ನಾನು ಮಾತಾಡ್ತಿರೋದು. ಓಕೆನಾ, ಮತ್ತು ಶಾರೀರಿಕ ಸಮಸ್ಯೆಗಳು, ಖಂಡಿತ ನಾವು ಶಾರೀರಿಕ ಸಮಸ್ಯೆಗಳು ಲಾಸ್ಟ್ ಟೈಮು ನಾನು ಮಾತಾಡಿದೆ, ನಿಮ್ಮ ದೇವ್ರು ಅದ್ಭುತ ಮಾಡೇ ಮಾಡ್ತಾನೆ ಬನ್ನಿ ಅಂತ ಕರ್ಕೊಬರಬಾರ್ದು. ನಾವು ಹೇಳಬೇಕು, ಶಾರೀರಿಕ ಸಮಸ್ಯೆಗಿನ್ನ ಆಧ್ಯಾತ್ಮಿಕ ಸಮಸ್ಯೆ ತುಂಬ ಪಾಪ ಅನ್ನೋದು ತುಂಬ ಡೇಂಜರ್. ಇದರಿಂದ ಹೊರಗಡೆ ಬಂದಮ್ಮ ಖಂಡಿತ ಶಾರೀರಿಕವಾಗಿ ಮಾಡಿ ನಾವು ಪ್ರೇಯರ್ ಮಾಡೋಣ, ಮಾಡಿದ್ರೆ ಬೆಟರೇ, ಮಾಡಲಿಲ್ಲ ಅಂದರೆ ನೀನು ಸತ್ತವ್ರು ಕೂಡ ದೇವ್ರ ಹತ್ರ ಹೋಗ್ತೀನಿ ಅಂತ ಆ ಥರಗ ನಾವು ಕರ್ಕೊಬರ್ಬೇಕು ಅವ್ರನ್ನ. ಓಕೆನಾ, ನಾವು ಯಾವಾಗಲೂ ಕೂಡ ಇಲ್ಲ ಮಾಡೇ ಮಾಡ್ತಾನೆ ಬನ್ನಿ ಅಂತ ಕರ್ಕೊಂಬರೆ, ಅಯ್ಯೋ ಮಂಜಣ್ಣ ನೀನು ಹೇಳಿದೆ ಮಾಡಲಿಲ್ಲ ಅಂತ ಹೊರಟೋಗ್ಬಿಡ್ತಾರೆ, ಅದು ಸರಿಯಾದಿದೆಲ್ಲ. ಓಕೆನಾ, ಓಕೆ, ಲಾಸ್ಟ್ ಇದು ಆದ್ಮೇಲೆ ಸ್ವಸ್ಥ. ನಿಮ್ಗೆ ಅರ್ಥ ಆಯ್ತಲ್ಲ, ಮರಣ ಮತ್ತು ನರಕ ಇದೆಲ್ಲರೂ ಕೂಡ ಮರಣದಲ್ಲಿದ್ದಾರೆ ಎಲ್ಲರೂ ಕೂಡ. ಅಂಥವ್ರಿಗೆಲ್ಲ ನಾವು ಹೇಳಬೇಕು ನರಕ ತುಂಬ ಡೇಂಜರ್ ಅಂತ. ಓಕೆ, ಇದು ತುಂಬ ಇಂಪಾರ್ಟೆಂಟು. ಓಕೆ, ಓಕೆ, ಈ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಮನುಷ್ಯನ ಪ್ರಯತ್ನ ಅಥವಾ ಕಾರ್ಯದಿಂದ ಸಾಧ್ಯವಿಲ್ಲ. ಆಗ್ತೈತಾ, ಮರಣ ನಮ್ಮ ಕೈಯಿಂದ ಹೊರಗಡೆ ಬರೋಕ್ಕಾಗುತ್ತಾ, ಮಾನಸಿಕ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಯಾವುದರಿಂದ ನಮ್ಮ ಕೈಯಲ್ಲಿ ಏನಿಲ್ಲ. ಆ್ಯಕ್ಚುಲಿ ಸತ್ಯವಾಗಿ ಮಾತಾಡ್ಬೇಕಂದ್ರೆ ನಮ್ಮ ಕೈಯಲ್ಲಿ ಎಂಟಿ, ನಾವು ನಮ್ಮ ಕೈಯಲ್ಲಿ ಏನಿಲ್ಲ. ಯಾರು ಬರಬೇಕು ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ, ರಕ್ಷಕನ ಬೇಕು. ಇಲ್ಲಿಗೆ ಹೋಗೋಣ ನಾವು, ಇಲ್ಲಿ ಆಗೋಯ್ತು, ಇಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ಇಲ್ಲಿ. ಓಕೆನಾ, ಇಲ್ಲಿ ಇವಾಗ ಎಲ್ಲಿ ಮಾತಾಡ್ತಿದ್ದೀವಿ,
ಇಲ್ಲಿ ಆದರೆ ಹೋದ್ರಿ ಯಾರಾದರೂ. ಆದರೆ ನಾವು ಪಾಪಿಗಳಾಗಿರುವಾಗಲೂ ದೇವರು ನಮ್ಮನ್ನು ರಕ್ಷಿಸಲು ಕ್ರಿಸ್ತನನ್ನು ಕಳಿಸಿದನು. ಯಾರನ್ನ ಕಳಿಸಿದನು? ದೇವ್ರಿಗೆ ಗೊತ್ತಾಗಿದೆ. ದೇವ್ರು ಯಾರನ್ನೋ ಒಬ್ಬರನ್ನ ಡಾಕ್ಟ್ರನ್ನ ಕಳಿಸ್ಲಿಲ್ಲ, ದೇವ್ರು ಯಾರನ್ನೋ ಒಬ್ಬರನ್ನ ಫೈನಾನ್ಸ್ ಮಿನಿಸ್ಟ್ರನ್ನ ಕಳಿಸ್ಲಿಲ್ಲ, ಏ ಹೋಗಿ ಎಲ್ಲರೂ ಸ್ವಸ್ಥತೆ ಮಾಡು ಎಲ್ರಿಗೂ ದುಡ್ಡು ಕೊಡ್ಲ ಅಂತ ಕಳಿಸ್ಲಿಲ್ಲ. ದೇವರು ಯಾರನ್ನ ಕಳಿಸಿದ? ದೇವರು ಕ್ರಿಸ್ತನ ಕಳಿಸಿದಾನೆ. ಒಂದು ವೇಳೆ ಡಾಕ್ಟ್ರನ್ನ ಕಳಿಸಿದ್ರೆ ಎಲ್ಲರಿಗೂ ಮಂಜಣ್ಣರ ಮನೆಗೂ ಅವ್ರ ಮನೆಗೂ ಇವ್ರ ಮನೆಗೆ ಎಲ್ರಿಗೂ ಏನು ಬೇಕು, ಆಪರೇಷನ್ ಮಾಡಬೇಕು, ಇಂಜೆಕ್ಷನ್ ಬೇಕು, ಹೋಗಪ್ಪ ಅಂತ ಕಳ್ಸನ್ ಡಾಕ್ಟ್ರ್. ಒಂದು ವೇಳೆ ಆ ಥರ ಇದ್ದಿದ್ರೆ ಅದಲ್ಲ ಅವಸರತೆ. ಒಂದು ವೇಳೆ ದುಡ್ಡಿನ ಪ್ರಾಬ್ಲಮ್ ಇದ್ದಿದ್ರೆ ಎಲ್ರಿಗೂ ಹೋಗಿ, ಎಲ್ಲಿ ಬಂಗಾರ ಪ್ರಾಬ್ಲಮ್ ಇದ್ದರೆ ಹೋಗಿ ಕೊಟ್ಟು ಬರೋಗ ಅಂತ. ಬಟ್ ಯಾರನ್ನ ಕಳಿಸ್ದೆ ಇಲ್ಲಿ? ಕ್ರೀಸ್ತನು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಿದೆ. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಕಳಿಸ್ಕೊಟ್ಟಿದೆ ಅಂತಾರೆ? ಪಾಪದಿಂದ ಹೊರಗಡೆ ಬರೋದಕ್ಕೆ ಕೇವಲ ಯೇಸು ಸ್ವಾಮಿಯಿಂದ ಮಾತ್ರನೇ ಆಗೋದು. ಎಲ್ಲರೂ ಜನರೆಲ್ಲ ಆದಾಮಿಂದ ಇಲ್ಲಿವರೆಗೂ ಎಲ್ಲರೂ ದಾರಿ ತಪ್ಪಿ ಹೋಗಿದ್ದಾರೆ. ಕೇವಲ ರಕ್ಷಕ ಯೇಸು ಕ್ರಿಸ್ತನ್ ಮಾತ್ರನೇ ರಕ್ಷಿಸೋದಂತ ದೇವ್ರಿಗೆ ಗೊತ್ತು. ಅದರಿಂದ ಯಾರನ್ನ ಕಳಿಸ್ಕೊಟ್ಟ? ದೇವ್ರನ್ನ ಕಳಿಸ್ಕೊಟ್ಟ. ಇದು ತುಂಬ ಪ್ರಾಮುಖ್ಯ. ಓಕೆನಾ? ನಾನು ಇಲ್ಲಿ ಇಲ್ಲಿ ಮುಗಿಸಿ ಇಲ್ಲಿ ಮೂರು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಓಕೆ, ತುಂಬ ಇಂಪಾರ್ಟೆಂಟ್. ಓಕೆ, ಬೈಬಲಲ್ಲಿ ಯೇಸು ಕ್ರಿಸ್ತನು, ಯೇಸು ಅಂತಂದರೆ ರಕ್ಷಕನಂತ. ಯೇಸು ಅಂದರೆ ಯಾರು? ರಕ್ಷಕನಂತ. ಕ್ರಿಸ್ತನು ಅಂತಂದರೆ ಹೆಸರಲ್ಲ, ಅದು ಅದು ಟೈಟಿಲ್. ಇವಾಗ ಗಾಂಧಿಗೆ ಯಾವುದು? ಮಹಾತ್ಮ. ಡಾಕ್ಟರ್ ಮಂಜುನಾಥ್ ಅಂತಾರೆ, ಡಾಕ್ಟರ್ ನಳಿನಿ ಅಂತಾರೆ. ಇವೆಲ್ಲ ಡಾಕ್ಟರ್ ಅನ್ನೋದೇನು ಟೈಟಿಲ್, ಅದು ಹೆಸರಲ್ಲ. ಅದು ಯೇಸು ಕ್ರಿಸ್ತನು, ಯೇಸು ಅಂದರೆ ಹೆಸರದು ರಕ್ಷಕನಂತ. ಕ್ರಿಸ್ತನು ಅಂದರೆ ಟೈಟಿಲ್ ಅದು. ಕ್ರಿಸ್ತನಂದ್ರೆ ಏನು? ಟೈಟಲ್. ಅದು ನಾವು ಗುರುತಿಕೋಬೇಕು. ಅದು ಹೆಸರಲ್ಲ, ಅದು ಟೈಟಲ್. ಯೇಸುಗೆ ಟೈಟಲ್ ಏನಪ್ಪ ಅಂದರೆ ಅಭಿಷೇಕಿಸಲ್ಪಟ್ಟವನು. ಅನಾಯಿಂಟಿಂಗ್ ಒನ್ ಅಂತಾರೆ. ಕ್ರೈಸ್ಟ್ ಅಂತಂದರೆ ಟೈಟಲ್ ಅದು. ಅಭಿಷೇಕಿಸಲು, ಏನಕ್ಕೆ ಅಭಿಷೇಕಿಸಲ್ಪಟ್ಟನಂತಾರೆ? ಅಭಿಷೇಕಿಸಲ್ಪಡ್ಬೇಕಲ್ಲ. ನಾವು ಹಳೆ ಒಡಂಬಡಿಕೆಯಲ್ಲಿ ಓದಿದ್ರೆ ಅಭಿಷೇಕಿಸಿ ಯಾರನ್ನು ಅಭಿಷೇಕಿಸಲ್ಪಡ್ತಿದ್ರು? ರಾಜನನ್ನೊಬ್ಬನ, ಮತ್ತು ಪ್ರವಾದಿನ, ಮತ್ತು ಯಾಜಕನ. ಮೂವರನ್ನು ಅಭಿಷೇಕ ಮಾಡ್ತಿದ್ರು. ಸಾಮುವೆಲ್ ನಾವು ನೋಡಿದ್ರೆ ಅಭಿಷೇಕ ಮಾಡ್ತಿದ್ದ, ಕರೆಕ್ಟ್ ತಾನೇ? ಆ ಥರ ಯೇಸು ಕ್ರಿಸ್ತನನ್ನು ಅಭಿಷೇಕ ಮಾಡಿದ ದೇವರು. ನಿಜವಾದ ಅರಸನಾಗಿ, ನಿಜವಾದ ಯಾಜಕನಾಗಿ, ನಿಜವಾದ ಪ್ರವಾದಿಯಾಗಿ. ಇನ್ನೊಂದ್ಸತಿ ಓದ್ತೀನಿ ನಾನು, ನೀವು ಓದ್ರಿ ಒಂದ್ಸತಿ ಯಾರಾದರೂ. ನಿಜವಾದ ಮೇಲೆ ಮೂರಿದ ನೋಡಿ, ಇಲ್ಲಿ ನೋಡ್ರಿ ಇಲ್ಲಿ. ಓಕೆ, ಒಂದೇ ನಿಜವಾದ ಅರಸ, ನಿಜವಾದ ಯಾಜಕ, ನಿಜವಾದ ಪ್ರವಾದಿ. ಇವು ಮೂರು ತುಂಬ ಇಂಪಾರ್ಟೆಂಟ್. ನಾವು ಇವತ್ತು ಕಲಿಯೋಣ ಮೂರನ್ನು. ಓಕೆನಾ? ಯೇಸು ಕ್ರಿಸ್ತನನ್ನು ಹೇಳಿದೆ. ಯೇಸು ಅಂದರೆ ರಕ್ಷಕನು, ಕ್ರಿಸ್ತನಂದರೆ ಅಭಿಷೇಕಿಸಲ್ಪಟ್ಟವನು. ಓಕೆನಾ? ನಿಜವಾದ ಅರಸ ಅಂದರೆ, ಅರಸರು ಏನು ಮಾಡ್ತಿದ್ರು ಹಳೆ ಒಡಂಬಡಿಕೆಯಲ್ಲಿ? ತನ್ನ ಸಾಮ್ರಾಜ್ಯವನ್ನು ಕಾಪಾಡ್ತಿದ್ರು. ದಾವಿದನ್, ನೀವು ದಾವಿದನ ಬಗ್ಗೆ ಹೇಳಿದ್ರೆ ಏನು ಮಾಡ್ತಿದ್ರು? ದಾವಿದನ ತನ್ನ ಸಾಮ್ರಾಜ್ಯವನ್ನು ಕಾಪಾಡ್ತಿದ್ದ. ಯಾಜಕ ಏನು ಮಾಡ್ತಿದ್ದ? ಇಸ್ರಾಯೇಲ್ ಪರವಾಗಿ ಯಾಜಕ ಕೆಲಸಗಳನ್ನ, ಬಲಿ ಕೊಡೋದು ಇವೆಲ್ಲ ಮಾಡ್ತಿದ್ದ. ಓಕೆನಾ? ಕರೆಕ್ಟ್. ಪ್ರವಾದಿಗಳೇನು ಮಾಡ್ತಿದ್ರು? ಏ, ನೀವು ಗಂಡ ಸತ್ತಿರೋರನ್ನ ಮೋಸ ಮಾಡಬೇಡ್ರಿ, ದೇವ್ರ ನ್ಯಾಯ ತಪ್ಪಿ ಹೋಗ್ಬೇಡ್ರಿ, ದೇವ್ರ ಕಡೆ ತಿರುಗ್ರಿ. ನಾವು ಯೋಹಾನು ಕೊಡೋ ಯೇಸು ಕ್ರಿಸ್ತನ ಮುಂದೆ ಯಾರು ಬರ್ತಾರೆ? ಬಾಪ್ತಿಸಮಿಚ್ ಯೋಹಾನು ಬಾ ಏನಂತಾರೆ ಕನ್ನಡದಲ್ಲಿ, ಯೋಹಾನನು ಏನಂತಾರೆ, ಬಾಪ್ತಿಸಮ ದೀಕ್ಷ, ಬಾಪ್ತಿಸ ಯೋಹಾನ್ ಏನಂತ ಹೇಳು, ಬಂದು ರಕ್ಷಣೆ ಅಂತ ಕೊಡ್ರಿ, ಮಾರು ಮನಸ್ಸು ಅಂತ ಸರ್ಪಸಂತಾನೆ ಹೊರಗಡೆ ಬನ್ನಿ. ಅದು ಪ್ರವಾದಿ ಮಾತಾಡೋದು. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿ ಕೆಲಸ ಏನಂದರೆ, ತಿರುಗಡ್ರಿ, ಸಿವ್ ಅಂತಾರೆ. ಸಿವ್ ಅಂದರೆ ಹೀಬ್ರುವಲ್ಲಿ ತಿರುಕೊಳ್ರಿ ಅಂತ. ಯಾರ ಕಡೆ? ದೇವ್ರ ಕಡೆ ತಿರುಕೊಳ್ರಿ, ಟರ್ನ್ ಬ್ಯಾಕ್ ಅಂತ. ಪ್ರವಾದಿಗಳೆಲ್ಲ ಅದೇ ಮಾಡಿರೋದು. ನೀವು ಪ್ರವಾದಿಗಳೆಲ್ಲ ಓದಿದ್ರೆ ಎಲ್ಲರೂ ಮಾಡಿರೋದೇನು? ದೇವ್ರ ಕಡೆ ತಿರುಕೊಳ್ರಿ ಅಂತ. ಇವಾಗ ನಮಗೆ ಅರಸರು ಎಷ್ಟು ಜನ ಅರಸರು ನಮ್ಗೆ ಗ್ಯಾರಂಟಿನಾ? ದಾವಿದ ಬಂದ ಸತ್ತೋದ, ಸೌಲನ್ ಬಂದ ಒಲ್ಟೋದ, ಯಾರು ಗ್ಯಾರಂಟಿ ಇಲ್ಲ. ಯಾರು ಗ್ಯಾರಂಟಿ ಬೇಕು ನಮಗೆ? ನಿಜವಾದ ಯೇಸು ಕ್ರಿಸ್ತನ್ ಏನಾಗಿ ಬಂದಿದ್ದಾನೆ? ನಿಜವಾದ ಅರಸನಾಗಿ ಬಂದಿದ್ದಾನೆ. ಗ್ಯಾರಂಟಿ, ಶಾಶ್ವತವಾದ ಅರಸ. ನಮಗಿನ್ನು ಬೇರೆ ರಾಜರಿಲ್ಲ. ಹೊಸ ಒಡಂಬಡಿಕೆ ಏನು ಹೇಳ್ತಾರೆ? ಮಂಜುನಾಥ್ ಅವರೇ, ನಿಮಗೆ ಬೇರೆ ರಾಜರು ಬೇಕಿಲ್ಲ. ಯಾಕೆ? ನಿಜವಾದ ಅರಸನ ಯಾರು ಬಂದಿದ್ದಾರೆ? ಶಾಶ್ವತವಾಗಿ ರಾಜನೀತನು. ನನ್ನ ಸತ್ತು ಹೋದ್ರೂ, ದೇವ್ರ ಹತ್ರ ಹೋದ್ರೂ ಆತ ನನಗೆ ಶಾಶ್ವತವಾದ ರಾಜ. ಇನ್ನು ನಮ್ಮೆಲ್ಲ ಕುಟುಂಬರಿಗೆ ಯಾರು ರಾಜ ನಮ್ಗೆ ಇವಾಗ? ಯೇಸು ಕ್ರಿಸ್ತನ್ ಮಾತ್ರನೇ. ಅದು ನಿಜವಾದ ಅರಸನು. ಓಕೆ, ಅರ್ಥ ಆಯ್ತಲ್ಲ ನಿಮ್ಗೆ? ಅರ್ಥ ಆಯ್ತಲ್ಲ ಇದು ತುಂಬ ಇಂಪಾರ್ಟೆಂಟು. ಓಕೆ, ನಾನು ಮುಗಿಸ್ತೀನಿ. ನಿಜವಾದ ಯಾಜಕ, ನಿಜವಾದ ಯಾಜಕ ತನ್ನನ್ನು ತಾನು. ಇಲ್ಲಿ ಕುರಿ ಸಿಂಬಲ್ ಇದೆಯಲ್ಲ, ಇಲ್ಲಿ ಅರಸನ್ಗೆ ಏನೇನು ಸಿಂಬಲ್ ಇದೆ? ಕಿರೀಟ ಇದೆ, ರಾಜನ ಸಿಂಬಲ್ ಏನಿಕ್ತಾರೆ? ಕಿರೀಟ. ಇಲ್ಲಿ ನಿಜವಾದ ಯಾಜಕಕ್ಕೆ ಕುರಿಮರಿ ಸಿಂಬಲ್. ಯಾಕೆ? ಯಜ್ಞ ತನ್ನನ್ನು ತಾನು ಏನು ಮಾಡಿದೆ ಯೇಸು ಕ್ರಿಸ್ತು? ಶಾಶ್ವತವಾಗಿ ಸಮರ್ಪಿಸ್ಕೊಂಡಿದ್ದಾನೆ. ಯಾರಿಗೋಸ್ಕರ? ಅದೇ ಹಳೆ ಒಡಂಬಡಿಕೆಯಲ್ಲಿ ಪಾಪ ಮಾಡಿದಾಗೆಲ್ಲ ಅವರು
ಪಾಪ ಮಾಡಿದಾಗೆಲ್ಲ ಮಾಡ್ತಾ ಇರಬೇಕಾಗಿತ್ತು ರಾಜನ. ಹಾ, ಅದು ಕುರಿ ಕುರಿ ಥರ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸರಿ, ಇಲ್ಲಿ ಇಲ್ಲಿ ನಾ ಕೇಳ್ಬೇಕಿತ್ತು, ತುಂಬ ಇಂಪಾರ್ಟೆಂಟ್. ಓಕೆ, ಆಮೇಲೆ ಮಾತಾಡೋಣ ನಾವು. ಇಲ್ಲಿ ರಾಜರು ಬತ್ತಿದ್ರು ಹೋಗ್ತಿದ್ರು, ಯಾರು ಗ್ಯಾರಂಟಿ ರಾಜರಿಲ್ಲ. ಅರೆ, ನಿಜವಾದ ಶಾಶ್ವತವಾದ ರಾಜ ಯಾರು? ನಮಗೆ ಯೇಸು ಕ್ರಿಸ್ತ. ಇಲ್ಲಿ ಕುರಿಮರಿ ಹಗಲೆಲ್ಲ ಬಲಿ ಕೊಡೋಕೆ ಆಗ್ತಿತ್ತಾ? ಬಟ್ ಇವಾಗ ಏನಾಗಿದೆ ನಮಗೆ? ಒಂದೇ ಸತಿ. ಯಾ, ಬೈಬಲಲ್ಲಿದೆ, ಹೀಬ್ರೂ 9:27 ಅನ್ಸುತ್ತೆ, ಒಂದೇ ಸತಿ ನಮಗೆ ಏನು ಮಾಡಿದ್ರೆ ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಬಲಿಯಾಗಿದ್ದಾನೆ ಅಂತ. ನಮಗಿನ್ನ ಗ್ಯಾರಂಟಿ ಅಷ್ಟೇ. ನಮ್ಗೆ ಯಾರು ಬಂದು ಏನು ಹೇಳಿದ್ರು, ಅಯ್ಯೋ ನಿಮ್ಮ ಪಾಪಕ್ಕೆ ಕ್ಷಮಿಸಲ್ಪಟ್ಟಿದೆ ಅಂದರೆ ನಮ್ಗೆ ಡೌಟ್ ಇಲ್ಲ ಇಲ್ಲಿ. ಯಾಕೆ? ಆಲ್ರೆಡಿ ಫಿನಿಶ್ಡ್ ವರ್ಕ್, ಇಟ್ ಈಸ್ ಫಿನಿಶ್ಡ್ ಅಂತ ಇರ್ತದೆ. ಯೋಹಾನ ಸುವಾರ್ತ 19:30 ಓದ್ರಿ ಯಾರಾದ್ರೂ. ಯೋಹಾನ ಸುವಾರ್ತ 19:30 ಬೇಗ. ಯೋಹಾನ ಬರೆದ ಸುವಾರ್ತೆ 19:30 ಅಲ್ಲೇ ಇರ್ತಂದರೆ ಇಟ್ ಈಸ್ ಫಿನಿಶ್ಡ್ ಅಂತ ಇರುತ್ತೆ. ಸಮಾಪ್ತಮಯನು ತೆಲುಗಲ್ಲಿ. ಓಕೆ, ಹಾಂ, ತೀರಿತು. ಓಕೆ ಅಕ್ಕ, ಥ್ಯಾಂಕ್ಸ್ ಅಕ್ಕ. ತೀರಿತು ಅಂದ್ರೇನು? ಮಂಜಣ್ಣ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏನೇನಾದರೆ ಮಾಡಬೇಕಾಗಿತ್ತು, ಅವೇನು ಮಾಡಬೇಕಾಗಿರೋದು ಬೇಕಿಲ್ಲ, ಮಾಡಿದ್ರು ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ, ನಾನು ಬಂದು ಮಾಡಿಬಿಟ್ಟಿದ್ದೀನಿ. ಕ್ಲಿಯರ್. ಆ ತೀರಿತು ಅಂದಾಗ ಏನಾಗ್ತದೆ, ಕಾಟನ್ ಹರಿದೋಗುತ್ತೆ ಅಲ್ಲಿ. ಕಟ್ಟನ್ ಅದು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಒಳ ಬಿಡಕ್ಕೆಲ್ಲಿ ಯಾರು ಹೋಗಕ್ಕಾಗ್ತಿಲ್ಲ. ಯಾಕೆಂತಾರೆ, ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ, ಪರಿಶುದ್ಧಾತ್ಮ ಪ್ಲೇಸ್ಗೆ ಯಾರು ಹೋಗ್ತಿಲ್ಲ. ಯೇಸು ಕ್ರಿಸ್ತ ತೀರಿತು ಅಂದಾಗ ಏನಾಗಿದೆ, ಇನ್ಯಾವ ಪುರಾಯಿತರು ಬೇಕಿಲ್ಲ ನಿನಗೆ, ಯಾವ ಯಾಜಕ ಬೇಕಾದ್ರೆ ಡೈರೆಕ್ಟ್ ಯಾರಿಂದ, ಯೇಸು ಕ್ರಿಸ್ತ, ಹಾಂ, ಕ್ರಿಸ್ತನಿಂದ. ಅದು ಅದು ತುಂಬ ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ಯಾಜಕ ಅಂದರೆ ಏನಂತಾರೆ, ಯೇಸು ಕ್ರಿಸ್ತನು ತನ್ನಂತಾನು ಸಮರ್ಪಣೆ ಮಾಡ್ಕೊಂಡಿದ್ದಾನೆ ಶಾಶ್ವತವಾಗಿ ನನ್ನ ಸ್ಥಾನದಲ್ಲಿ. ಮಂಜಣ್ಣ ಸಾಯಬೇಕಾಗಿತ್ತು, ರಂಗನಾಥ್ ಸಾಯಬೇಕಾಗಿತ್ತು, ನಾವೆಲ್ಲರೂ ಸಾಯಬೇಕಾಗಿತ್ತು. ಯಾಕಂತಾರೆ, ಪಾಪ ಕೊಡುವ ಸಂಬಳ ಮರಣ. ಆದರೆ ನೀವೇನು ಸಾಯಬೇಕಾಗಿರ್ಲಿಲ್ಲ, ನೀವು ನರ್ಕಕ್ಕೆ ಹೋಗ್ಬೇಕಾಗಿದ್ದು ಬೇಕಿಲ್ಲ, ನಾನು ನಿನ್ನ ಸ್ಥಾನದಲ್ಲಿ ಪ್ರಾಣ ಕೊಟ್ಟಿದ್ದೆ, ನಿನ್ನ ಪಾಪಗಳೆಲ್ಲ ನನ್ನ ಮೇಲೆ ಹೊತ್ಕೊಂಡು. ಅದಕ್ಕೆ ಕುರಿಮರಿ ನಮ್ಮ, ಹಾಂ, ಅದಿಗೋ ಅಲ್ಲಿ ನೋಡು, ಯಜ್ಞ ಪಾಪ ಹೊತ್ಕೊಂಡು ಹೋಗೋ ಕುರಿಮರಿ ಹೋಗ್ತಿದೆ ಅಂತ. ಆ ಥರ ಯಾಕೆ ಅಂತಾರೆ, ಯೇಸು ಕ್ರಿಸ್ತ ಒಂದೇ ಸತಿ ಏನು ಮಾಡಿದ್ರೆ ನಮ್ಮೆಲ್ಲ ಸ್ಥಾನದಲ್ಲಿ ಪ್ರಾಣ ಕೊಟ್ಟಿದ್ರು ಶಾಶ್ವತವಾಗಿ. ನಮ್ಗೆ ಇನ್ನೊಬ್ರು ಬೇಕಿಲ್ಲ, ನಮ್ಮ ಪನಿಷ್ಮೆಂಟ್ನೆಲ್ಲ ಆತನ ಮೇಲೆ ಹಾಕ್ಕೊಂಡಿದ್ದಾನೆ. ಎಷ್ಟು ಎಷ್ಟು ಬಾಧಕರವಾದಲ್ಲ, ಪಾಪ ಗೊತ್ತಿಲ್ಲದಿದ್ದನು ನಮ್ಮ ಪಾಪ ಎಲ್ಲ ಆತನ ಮೇಲೆ ಹಾಕ್ಕೊಂಡು. ತಮಾಷೆ ಮಾತಲ್ಲ ಇದು, ಯಾರೂ ಹಾಕಿಲ್ಲ. ಎಲ್ಲರೂ ಕಾಯಿ ಓಡಾಕಲ್ರಿ, ಬೆಂಕಿಯಲ್ಲಿ ನಡೀರಿ ಅಂತಾರೆ ಆಗಲಿ, ಯಾರು ಕೂಡ ನಾನು ನಡು ತೋರಿಸ್ತೀನಿ, ಯಾರು ಕೂಡ ನಾನು ಒಡ್ಕೊಂಡು ತೋರಿಸ್ತೀನಿ ಅಂತ ಯಾರೂ ತೋರಿಸಿಲ್ಲ. ಎಲ್ಲರೂ ಹೇಳ್ತಾರೆ ಏನಂತ, ಬೆಂಕಿಯಲ್ಲಿ ನಡೀರಿ, ಕಾಯಿ ಓಡಾಕಲ್ರಿ, ಅದಕ್ಕೆ ಹೋಗ್ರಿ, ಇದಕ್ಕೆ ಹೋಗ್ರಿ, ನಿಮ್ಮ ಮಕ್ಕಳನ್ನ ಬಲಿ ಕೊಡ್ರಿ ಅಂತ. ಇಲ್ಲಿ ಏನು ಮಾಡಿದ್ದಾನೆ ದೇವರು, ಆತನೇ ಬಲಿಯಾಗಿದ್ದಾನೆ. ಇದು ತುಂಬ ಶ್ರೇಷ್ಠವಾದದ್ದು, ಇದು ಬೈಬಲಲ್ಲಿ ಇಂಥ ದೇವರು ಎಲ್ಲೂ ಸಿಗಲ್ಲ ನಮಗೆ, ನಿಜವಾಗ್ಲೂ ಸಿಗಲ್ಲ. ಅದು ತುಂಬ ಇಂಪಾರ್ಟೆಂಟ್. ಓಕೆ, ಮತ್ತು ನಿಜವಾದಿ ಪ್ರವಾದಿ. ಪ್ರವಾದಿ ಏನು ಏನು ಮಾಡಿದ್ದಾನೆ ಪ್ರವಾದಿ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಹೊರತು ತಂದೆ ಹತ್ರಕ್ಕೆ ಯಾರು ಕೂಡ ಹೋಗೋಕ್ಕಾಗಲ್ಲ. ಬ್ರಿಡ್ಜು ಏನು ಮಾಡಿದ್ದಾನೆ, ಬ್ರಿಡ್ಜು ಯಾರಕ್ಕೆ, ತಂದೆಯನ್ನು ಮೀಟ್ ಆಗಬೇಕಂದ್ರೆ ಯಾರು ಬ್ರಿಡ್ಜು ನಮಗೆ, ಯೇಸು. ಯಾಕೆ ಬ್ರಿಡ್ಜು, ನಾನೇ ಎಂದಿದ್ದಾನೆ, ನಾನು ಸಹ ಅಂದಿಲ್ಲ. ನಾವು ಅಲ್ಲಿ ನೋಡಿ ಓದ್ರಿ ಯಾರಾದ್ರೂ, ಮುಗಿಸ್ಬಿಡಾನೆ, ಟೈಮ್ ಆಯಿತು. ಯೋಹಾನ ಸುವಾರ್ತೆ 14:6 ಲಾಸ್ಟ್ ಕ್ಲೋಸ್ ಮಾಡ್ಕೊಬಿಡಾನೆ. ಯೋಹಾನ ಸುವಾರ್ತೆ ಲೂಕನ ಬರೆದಾದ್ಮೇಲೆ ಯೋಹಾನ ಸುವಾರ್ತೆ ಇರುತ್ತೆ, 14:16. ನಾನೇ, ಹಾಂ, ಸಾಕು ನಾನೇ, ಅಲ್ಲಿ ನಾನು ಸಹ ಅಂತ ಆಯ್ತಾ? ಹಾಂ, ಈಗ ಒಂದು ಎಕ್ಸಾಂಪಲ್ ಇಲ್ಲಿ ಅರ್ಥ ಮಾಡ್ಕೊಳೋಣ, ತುಂಬ ಇಂಪಾರ್ಟೆಂಟು. ಹೆಂಡತಿ ಬಂದುಬಿಟ್ಟು ಗಂಡನ ಹತ್ರ, ಏನ್ರಿ ನೀನು ಸಹ ನನ್ನ ಗಂಡ ಅಂದರೆ ಹೆಂಗಿರುತ್ತೆ, ನೀನೇ ಅನ್ಬೇಕಲ್ಲಿ. ಗಂಡ ಹೋಗ್ಬಿಟ್ಟು ಹೆಂಡತಿ ಹತ್ರ, ಏನೇ ನೀನು ಸಹ ನನ್ನ ಹೆಂಡ್ತೀರಿ, ತಡ್ಕೊಳಕ್ಕಾಗಲ್ಲ. ಗಂಡ ಹೆಂಡತಿ ಬೈಬಲ್ ಪ್ರಕಾರ ಒಬ್ಬರೇ, ಒಂದು ಗಂಡಗೆ ಒಂದೇ ಹೆಂಡತಿ, 3-4 ಇಲ್ಲ. ಅದು ದುರ್ಮಾರ್ಗತನ. ಅದು ನಾವೆಷ್ಟು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ, ಮಾತಾಡೋದು ಇಂಪಾರ್ಟೆಂಟು. ನಾವೆಷ್ಟೇ ಎಷ್ಟೇ ಹುಡುಗಿರನ್ನು ಮುಟ್ಟಿರು, ಎಷ್ಟೇ ಗಂಡರನ್ನು ಮುಟ್ಟಿರು, ಈ ಶರೀರನ ನಾವು ಇದು ಮಾಡೋಕ್ಕಾಗಲ್ಲ, ಏನು ಸ್ಯಾಟಿಸ್ಫೈ, ಸಂತೃಪ್ತಿ ಮಾಡಿಸೋಕ್ಕಾಗಲ್ಲ. ಯಾರು ಸಂತೃಪ್ತಿ ಮಾಡೋದು ನಮ್ಮನ್ನು? ಕೇವಲ ಯೇಸು ಸ್ವಾಮಿ ಮಾತ್ರನೇ. ನಾವು ಅಂದ್ಕೊಳ್ತೀವಿ ಅಷ್ಟೇ, ಅಶ್ಚನ ಹತ್ರ ಹುಡುಗಿಯರ ಹತ್ರ ಹೋದರೆ ಸಂತೃಪ್ತಿ ಆಗುತ್ತೆ, ಎಷ್ಟು ಹುಡುಗರ ಹತ್ರ ಹೋದರೆ ಸಂತೃಪ್ತಿ ಆಗುತ್ತೆ ಅಂತ. ಎಷ್ಟೋ ಜನ ಡಿವೋರ್ಸ್ ಮಾಡ್ಕೊತಿದ್ದಾರೆ ಪಾಸ್ಟರ್ಸ್, ಎಷ್ಟೋ ಜನ. ತುಂಬ ಬಾಧಕರಾದ ವಿಷಯ. ಪಾಸ್ಟರ್ಸ್ ಹೇಳಬೇಕು ಏನಂತ, ಬೈಬಲ್ ವಾಕ್ಯ ಹೇಳುತ್ತೆ ಒಬ್ಬ ಗಂಡಂಗೆ ಒಂದೇ ಹೆಂಡತಿ ಅಂತ. ಅದು ಕಟ್ ಮಾಡ್ದಂಗೆ, ಕ್ಯಾರೆಟ್ ಕಟ್ ಮಾಡೋದು ಗೊತ್ತಾ ನಮಗೆ? ಗೊತ್ತಲ್ಲ, ಕಟ್ ಅಷ್ಟೇ. ಅದು ಅಷ್ಟು ನಡ್ಕೋಬೇಕಷ್ಟೇ ನಾವು.
ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾನೇ ಅಂತ ಹೇಳಿದ್ದಾನೆ ದೇವರು, ನಾನು ಸಹ. ಎಷ್ಟು ಜನ ಹೇಳ್ತಿರ್ತಾರೆ, ಏನ್ರಿ ನಾವು ಪ್ರಸಾದ ಕೊಟ್ಟರೆ ತಿಂತೀವಿ, ನೀವೇನಕ್ಕೆ ಪ್ರಸಾದ ಕೊಟ್ಟರೆ ತಿನ್ನಲ್ಲ, ನಿಮ್ಮ ಚರ್ಚಿಗೆ ಬರ್ತೀವಿ ಅಂತ ಹೇಳ್ತಾರೆ. ಬಟ್ ಬೈಬಿಲ್ ಒಪ್ಕೊಳಲ್ಲ ಅದು. ಬೈಬಿಲ್ ನಾನು ಒಬ್ಬನೇ, ಯೇಸ್ವಾಮಿ ಒಬ್ಬನೇ ಅಂತ ಹೇಳಿರೋದು. ನಾನೊಬ್ಬನೇ ಮಾರ್ಗ. ಯಾಕೆ ನಾನೊಬ್ಬನೇ? ಆತನ ಮಾತ್ರನೇ ಪ್ರಾಣ ಕೊಟ್ಟಿರೋದು, ಆತನ ಮಾತ್ರನೇ ಮರಣವನ್ನು ಗೆದ್ದಿರೋದು. ಇನ್ನೊಬ್ರು ಗೆದ್ದಿಲ್ಲ, ಇನ್ನೊಬ್ರು ಪ್ರಾಣ ಕೊಟ್ಟಿಲ್ಲ. ನೀವೆಲ್ಲ ಕೊಟ್ಟಿದ್ರೆ ಯಾರಾದರೂ ಹೇಳ್ರಿ, ಯಾರು ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಯೇಸ್ವಾಮಿ ಏನು ಹೇಳ್ತಿದ್ದಾರೆ, ನಾನೇ. ನಾವೇನು ಮಾಡಬೇಕು, ಯೇಸ್ವಾಮಿ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವೇನು ಮಾಡಬೇಕು, ಪ್ರಾಣ ಹೋದ್ರಂತ ಅಮಾಯಕವಾಗಿ ಮಾತಾಡೋದಲ್ಲ ನಾವು. ನಾವು ಸ್ಪಷ್ಟವಾಗಿ ಮಾತಾಡ್ಬೇಕು ಏನಂತ, ಯೇಸ್ವಾಮಿ ಒಬ್ಬರೇ ಪ್ರಾಣ ಕೊಟ್ಟಿರೋದು, ಆತನ ಒಬ್ಬನೇ ಮರಣವನ್ನು ಗೆದ್ದಿರೋದು, ಆತನ ಒಬ್ಬನೇ ನಾನೇ ಅಂತ ಹೇಳಿರೋದು. ಅದರಿಂದ ನಾವು ಒಬ್ಬನೇ ಯೇಸು ಕ್ರಿಸ್ತ ನಂಬ್ತಿರೋದು ಅಂತ ನಾವು ಹೇಳಬೇಕು. ನಾವು ಹೇಳಬೇಕು, ಜನಗಳು ನಾವೇ ಹೇಳಬೇಕು. ಜನಗಳು ನಾವು ಹೇಳಲಿಲ್ಲ ಅಂದರೆ ಅವ್ರು ಹೊರಗಡೆ ಬರಲ್ಲ. ಕ್ವಶನ್ ಹೇಳ್ತಿರ್ತಾರೆ, ನಾವು ಹೇಳ್ತಿರ್ಬೇಕಾದ್ರೆ ನಿಮಗೆ ಇದು ತುಂಬ ಇಂಪಾರ್ಟೆಂಟು, ಗುರ್ತಿಕೊಳ್ಳ್ರಿ. ಏನು ಹೇಳ್ತಿರ್ತಾರೆ ಅಂದರೆ, ಹಂಗಾರೆ ಸಾಯಿಬಾಬಾ ದೇವರಲ್ವಾ, ಹಂಗಾರೆ ಕೃಷ್ಣ ದೇವರಲ್ವಾ, ನಿಮ್ಮ ಯೇಸ್ವಾಮಿನೂ ಒಬ್ಬರೇ ದೇವರಲ್ಲ ದೇವರಾ ಅಂತಂದ್ರೆ ನಾವು ಹೌದು ಯೇಸ್ವಾಮಿ ಒಬ್ಬನೇ ಅಂತ ನಾವು ಸಿಕ್ಕೋಗ್ಬಿಡ್ತೀವಿ ಅಲ್ಲಿ. ಆ ಥರ ಹೇಳ್ಬಾರ್ದು. ನಾವು ಏನು ಹೇಳ್ಬೇಕಾದ್ರೆ, ನೋಡಮ್ಮ ಯೇಸು ಸ್ವಾಮಿ ದೇವರನ್ನೋಕ್ಕೆ ನನಗೆ ಈ ಥರ ಇದೆ, ಏನು ಯೇಸ್ವಾಮಿ ಪರಿಶುದ್ಧನು, ಮರಣವನ್ನು ಗೆದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಈ ಥರ ದೇವ್ರ ಲಕ್ಷಣಗಳಿದ್ದಾವೆ. ನಿಮ್ಮದ್ರಲ್ಲಿ ಯಾವುದಾದ್ರೂ ಈ ಥರ ಲಕ್ಷಣ ಇದ್ದರೆ ನೀನು ನೋಡ್ಕೊಳಮ್ಮ, ತಗೊ ಬೈಬಿಲ್ ಓದ್ಕ, ಇದರಲ್ಲಿ ಏನಾದರೂ ತಪ್ಪಿದ್ರೆ ಹೇಳು, ನಿಮ್ಮ ಗ್ರಂಥಗಳು ಓದ್ಕ, ಅದರಲ್ಲಿ ಏನಾದರೂ ಕಂಪೇರ್ ಮಾಡು, ಎರಡು ಯಾವ್ದು ಬೆಸ್ಟ್ ಅದನ್ನ ನಂಬ್ಕೊಳಮ್ಮ ಅಂತ ನಾವು ಹೇಳಬೇಕು. ಇಲ್ಲ ಯೇಸ್ವಾಮಿ ಒಬ್ಬನೇ ಆದರೆ ತಪ್ಪಿಸಿ ಹೋಗ್ಕೊಬಿಡ್ತೀವಿ ನಾವು. ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮಗೆ? ಅದು ತುಂಬ ಇಂಪಾರ್ಟೆಂಟ್. ಓಕೆ, ನಾನು ಮುಗಿಸ್ತೀನಿ. ನಾನು ನಿಜವಾದ ಅರಸ, ನಿಜವಾದ ಪ್ರವಾದಿಯಾಗಿ, ನಿಜವಾದ ಯಾಜಕನಾಗಿ ಬಂದು ಯೇಸು ಕ್ರಿಸ್ತು ನಮ್ಮ ಸ್ಥಾನದಲ್ಲಿ ಪ್ರಾಣ ಕೊಟ್ಟು ಸತ್ತು ಸಮಾಧಿಯಾಗಿ ಮೂರನೇ ದಿವಸ ಮೃತ್ಯುಂಜಯನಾಗಿದ್ದಾನೆ. ಈ ಸತ್ಯ ಸುವಾರ್ತೆನ ಯಾರಾದರೂ ನಂಬ್ತಾರೋ ಅವ್ರಿಗೇನು ಸಿಗುತ್ತೆ? ರಕ್ಷಣೆ ಸಿಗುತ್ತೆ. ಕೇವಲ ಇದನ್ನೇ ಸತ್ಯ ಸುವಾರ್ತೆ ಅಂತಾರೆ. ಇದೇ ಬೈಬಿಲ್ ಒತ್ತಿ ಒತ್ತಿ ಹೇಳೋ ಸುವಾರ್ತೆ. ಪೌಲ್ ಹೇಳ್ತಾನೆ, ನಾನು ಸಿಲುವೆಗೆ ಹಾಕಿರೋ ಕ್ರಿಸ್ತನನ್ನು ಮಾತ್ರ ಪ್ರಕಟಿಸ್ತಿದ್ದೀನಿ ಅಂತ. ಅದರಿಂದ ನಾವು ಕೂಡ ಈ ಸತ್ಯ ಸುವಾರ್ತೆನ ಹೇಳಿದಾಗ ಖಂಡಿತ ದೇವ್ರು ಏನು ಮಾಡ್ತಾನೆ, ಈ ಚರ್ಚ್ಗೆ ಜನಗಳನ್ನ ಯಾಡ್ ಮಾಡ್ತಾನೆ ಇರ್ತಾನೆ ದೇವರು. ನಾವೇನು ಹೇಳಬೇಕು, ಕೇವಲ ಯೇಸು ಮಾತ್ರ ಪ್ರಾಣ ಕೊಟ್ಟಿರೋದು, ಆತನಿಂದ ಮಾತ್ರ ರಕ್ಷಣೆ, ನಾನೇ ಮಾರ್ಗ, ನಾನೇ ಸತ್ಯ. ಆ ಅಪೋಸ್ತಲ ಕೃತ್ಯಗಳು 4:12 ಓದೋರೆ ಗೊತ್ತಾಗುತ್ತೆ, ಅಲ್ಲಿ ಆಕಾಶದ ಕೆಳಗಡೆ ಯಾವ ನಾಮವೂ ಇಲ್ಲ, ಕೇವಲ ಯೇಸು ಕ್ರಿಸ್ತ ನಾಮನ ಅಂತ. ಯೋಹಾನ ಸುವಾರ್ತೆ 1:12 ಓದೋರೆ ಅರ್ಥ ಆಗುತ್ತೆ, ಯಾರ್ಯಾರಾದರೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳಾಗುವ ಅಧಿಕಾರ ಯಾರು ಕೊಟ್ಟಿದ್ದಾರೆ? ದೇವರೇ ಕೊಟ್ಟಿ. ಇದನ್ನೇ ಸತ್ಯ ಸುವಾರ್ತೆ ಅಂತಾರೆ. ಓಕೆ, ಇಲ್ಲಿ ಸಣ್ಣ ಪ್ರೇಯರ್ ಐತೆ, ನಾವು ಪ್ರೇಯರ್ ಮಾಡ್ಕೊಳ್ಳೋಣ ನಾವು. ನೀವು ಕೂಡ ಅಷ್ಟೇ, ಯಾರಿಗಾದರೂ ಟೀಚ್ ಮಾಡಿದ ನಂತರ ಈ ಪ್ರೇಯರ್ ಮಾಡಿಸ್ಬೇಕು ಅವ್ರ ಹತ್ರ. ಪ್ರೇಯರ್ ಮಾಡಿದ್ರೆ ರಕ್ಷಣೆ ಬರುತ್ತೆ ಅಲ್ಲ, ಯೇಸು ಕ್ರಿಸ್ತನಲ್ಲಿ ಯಾರಾದರೂ ನಂಬಿಕೆ ಇಡ್ತಾರೋ ಅವ್ರಿಗೆ ರಕ್ಷಣೆ. ಪ್ರೇಯರ್ ಮಾಡ್ತಿಲ್ಲ ಯಾರಿಗೂ ರಕ್ಷಣೆ ಬರಲ್ಲ. ಮುಸ್ಲಿಮ್ಸ್ ಚೆನ್ನಾಗಿ ಮಾಡ್ತಾರೆ ಪ್ರೇಯರ್ ನಮಗಿನ್ನ, ಜೆಹೋವಾ ವಿಟ್ನೆಸ್ ಚೆನ್ನಾಗಿ ಮಾಡ್ತಾರೆ ಪ್ರೇಯರು. ಪ್ರೇಯರಿಂದ ಅಲ್ಲ, ಅಫ್ಕೋರ್ಸ್ ಪ್ರೇಯರ್ ಮಾಡ್ಬೇಕಿಲ್ಲ ಅಂತ ಹೇಳ್ತೀನಿ, ನಮ್ಮ ಪ್ರೇಯರ್ಗೆ ಆಪೋಸಿಟ್ ನಾವು ಮಾತಾಡ್ತಿಲ್ಲ. ಬಟ್ ರಕ್ಷಣೆ ಯಾರಿಂದ? ಪ್ರೇಯರಿಂದ ಅಂತ ವಾಕ್ಯ ಇಲ್ಲ, ಕ್ರಿಸ್ತನಿಂದ ಮಾತ್ರ. ಅದು ತುಂಬ ಇಂಪಾರ್ಟೆಂಟ್, ಒತ್ತಿ ಒತ್ತಿ ನಾವು ಹೇಳ್ಬೇಕು. ಓಕೆ, ಪ್ರೇಯರ್ ಮಾಡ್ಕೊಂಡು ನಾನು ಹೇಳ್ತೀನಿ ಒಂದೊಂದೇ ವರ್ಡು, ಪ್ರೇಯರ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳೋಣ. ಓಕೆನಾ? ಪ್ರೀತಿ ಉಳ್ಳ ದೇವರೇ, ಹೇಳ್ರಿ ನನ್ನ ಜೊತೆ, ನನ್ನನ್ನು ರಕ್ಷಿಸಲು ಯೇಸು ಕ್ರಿಸ್ತನನ್ನು ಕಳಿಸಿದ್ದಕ್ಕೆ ನಿನಗೆ ವಂದನೆಗಳು. ನಾನು ಒಬ್ಬ ಪಾಪಿ ಎಂದು ಒಪ್ಪಿಕೊಂಡಿದ್ದೇನೆ. ಇಲ್ಲಿಯ ತನಕ ನನ್ನ ಜೀವನ ನಿನ್ನಿಂದ ಬೇರ್ಪಟ್ಟು ಸೈತಾನ, ಪಾಪ, ಶಾಪ ಹಾಗೂ ನರಕದ ಹಾದಿನಲ್ಲಿತ್ತು. ಈಗ ನಾನು ಯೇಸುವೇ ಕ್ರಿಸ್ತನೆಂದು ನಂಬುತ್ತೇನೆ. ನಾನು ನನ್ನ ಹೃದಯವನ್ನು ತೆರೆದು ನೀನೇ ನನ್ನ ಕರ್ತನು ಮತ್ತು ರಕ್ಷಕನೆಂದು ಅಂಗೀಕರಿಸುತ್ತೇನೆ. ನನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಶಿಲುಬೆಯ ಮೇಲೆ ಸತ್ತು ಪುನರುತ್ಥಾನ ಹೊಂದಿದ್ದಕ್ಕಾಗಿ ನಿಮಗೆ ವಂದನೆಗಳು. ನೀವು ನನಗೆ ಅಧಿಕಾರಿಯಾಗಿಯೂ ಮತ್ತು ಮಾರ್ಗದರ್ಶಕರಾಗಿದ್ದುಕೊಂಡು ನಿಮ್ಮ ಚಿತ್ತದಂತೆ ನನ್ನನ್ನು ಸದಾಕಾಲ ನಡೆಸಿರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಹಾಗೆ ಇದರಲ್ಲಿ ಈ ಚಾರ್ಟಲ್ಲಿ ನಿಜವಾದ ಅರಸ, ನಿಜವಾದ ಯಾಜಕ, ನಿಜವಾದ ಪ್ರವಾದಿ ತುಂಬ ತುಂಬ ಇಂಪಾರ್ಟೆಂಟು. ನಿಮ್ಗೆ ಅರ್ಥ ಆಯಿತು ಅನಿಸುತ್ತಲ್ಲ? ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ನಾವು ನಮ್ಮ ಸಂಬಂಧಗಳಲ್ಲಿ ಯಾರಾದರೂ ಹೇಳಿದ್ರೆ ನಿಜವಾಗ್ಲೂ ಅವ್ರು ಅಂಗೀಕಾರ ಮಾಡೋದು ತುಂಬ ಖುಷಿ ಬೀಳ್ತಾರೆ. ಹೌದು, ಇದು ಬೇಕಪ್ಪ ಅನಿಸುತ್ತೆ. ಅಷ್ಟು ಜನ ರಿಜೆಕ್ಟ್ ಮಾಡ್ತಾರೆ ಎಲ್ಲರೂ. ನಾವೇ ಸುವಾರ್ತೆ ಹೇಳ್ತಿಲ್ಲಂಗೆ ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಎಲ್ಲೂ ಇಲ್ಲ. ಶಿಷ್ಯಗಳು ಆಕ್ಸೆಪ್ಟ್ ಮಾಡಿದ್ರೆ ಬೇಗ ಎಷ್ಟು ದಿವಸ ಬೇಕು? ಪೇತೂರನ್ಗೆ 3 ಸತಿ ಇಲ್ಲ ಅಂತ ಇದೆಲ್ಲ ಇದೆ. ಓಕೆ, ಥ್ಯಾಂಕ್ ಯು.
ಆಗೋಣ ಅಂದರೆ ನಾವು ರೆಡಿ ಆಗೋಣ. ಎಷ್ಟೋ ಸಭೆಯಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ದೊಡ್ಡ ದೊಡ್ಡ ಸಭೆಯಲ್ಲಿ ನೋಡಿದ್ರೆ ಮೇನ್ ಲೈನ್ ಚರ್ಚಸ್ಸಲ್ಲಿ ಸಿ ಎಸ್ ಎ ಆಗಿರ್ಬೋದು ಮೆಥಡಿಸ್ಟ್ ಆಗಿರ್ಬೋದು ಒಂದು ಪ್ರಸಂಗ ಮಾಡಬೇಕಂತಂದರೆ ತುಂಬ ಜನ ಇರ್ತಾರೆ ಅಲ್ವಾ, 100 ಜನ 200 ಜನ 500 ಜನ ಒಂದೊಂದು ಸಭೆಯಲ್ಲಿ 2000 ಜನ. ಎಲ್ಲರ ಮೈಂಡ್ ಸೆಟ್ ಒಂದೇ ಥರ ಇರೋಲ್ಲ. ಪಾಸ್ಟ್ರಿಗೆ ಏನು ಕಷ್ಟ ಅಂತಂದರೆ ಎಲ್ಲರಿಗೂ ಅರ್ಥ ಹಂಗೆ ಹೇಳೋದು ಕಷ್ಟ ತುಂಬ, ನಮಗೆ ಅರ್ಥ ಆಗಲ್ಲ ಅದು. ಬಟ್ ನಾವು ಒಂದು 2000 ಜನ ಮುಂದೆ ಆಗಲಿ, ಒಂದು 500 ಜನ ಮುಂದೆ, ಒಂದು 100 ಜನ ಮುಂದೆ ವಾಕ್ಯ ಕೊಡೋಕ್ಕೆ ಪ್ರಿಪೇರ್ ಆದಾಗ ನಮ್ಗೆ ಅದು ಅರ್ಥ ಆಗುತ್ತಾ ಬೆಲೆ ಎಷ್ಟು ಅಂತ. ಅದರಿಂದ ವಿಶ್ವಾಸಿಗಳು ನಾವು ಏನು ಕಲ್ತ್ಕೋಬೇಕಂತಂದರೆ ಎಲ್ಲರೂ ನಾನು ಇನ್ಕ್ಲೂಡಿಂಗ್ ನಾನು ಆಲ್ಸೋ ನಾನು ಕೂಡ ಏನು ಕಲ್ತ್ಕೋಬೇಕು, ನಾವೆಲ್ಲರೂ ಏನು ಕಲ್ತ್ಕೋಬೇಕಂತಂದರೆ ವಾಕ್ಯ ಯಾರಾದರೂ ಕೊಡ್ತಿರ್ಬೇಕಾದ್ರೆ ದೇವ್ರ ಹತ್ರ ಫಸ್ಟ್ ನಾವು ಮಾತಾಡಬೇಕು. ಅಪ್ಪ ನೀನೊಂದು ಕತ್ತೆನ ಕೂಡ ಒಂದು ಕುದುರೆನ ಕೂಡ ನೀನು ಅದರಿಂದ ನೀನು ಮಾತಾಡಬಲ್ಲೆ, ಒಂದು ಕಲ್ಲಿಂದ ಕೂಡ ನೀನು ಮಾತಾಡಬಲ್ಲೆ. ಅದೇ ನಮಗೆ ಗೊತ್ತಿಲ್ಲಪ್ಪ ಯಾರು ಯಾವ ಥರ ಮಾತಾಡ್ತಾರೆ ಅಂತ, ಬಟ್ ನೀನು ನಿನ್ನ ಪರಿಶುದ್ಧಾತ್ಮ ಸಹಾಯದಿಂದ ನಮ್ಮ ಹತ್ರ ಮಾತಾಡಂತ ನಾವು ಯಾವಾಗಲೂ ಕೂಡ ನೀವು ನಮ್ಮ ಪ್ರಾಣ ಇರೋವರೆಗೂ. ಯಾಕಂತಾರೆ ದೇವ್ರ ವಾಕ್ಯ ಬೇಕು ನಮಗೆ. ದೇವ್ರು ಮಾತಾಡಲಿಲ್ಲ ಅಂದರೆ ನಾವು ಇರಲ್ಲ, ನಾವು ಬಿದ್ದೋಗ್ಬಿಡ್ತೀವಿ, ಅದು ಕನ್ಫರ್ಮ್ ಗೊತ್ತಲ್ಲ ನಮಗೆ. ಯಾಕಂತಾರೆ ದೇವ್ರ ಹತ್ರ ಶಕ್ತಿ ಇದೆ, ದೇವರು ಪರಿಶುದ್ಧನು. ಅದರಿಂದ ನಾವು ಎಲ್ಲ ಸಭೆಯಲ್ಲಿ ಎಲ್ಲೇ ಹೋದ್ರಲ್ಲಿ ಎಲ್ಲೇ ಮಾತಾಡಿದ್ರೆ ನಾವು ಫಸ್ಟ್ ಪ್ರಿಪೇರ್ ಆಗಬೇಕು, ನಾವು ಪ್ರಾರ್ಥನೆ ಮಾಡ್ಕೋಬೇಕು. ದಯವಿಟ್ಟು ನಾವು ಎಲ್ಲರೂ ಕೂಡ ಒಂದು 2 ಮಿನಿಟ್ಸ್ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ದೇವ್ರು ನಮ್ಮ ಜೊತೆ ಮಾತಾಡಲಿ ಅಂತ. ಅಫ್ಕೋರ್ಸ್ ನಾನು ಮಾತಾಡೋದು ನಿಮ್ಮ ಜೊತೆ ಇವತ್ತು. ಆದರೆ ಅಲ್ಟಿಮೇಟು ಫೈನಲ್ ಅಥಾರಿಟಿ ಯಾರಂತಂದರೆ ಪರಿಶುದ್ಧಾತ್ಮ ದೇವರು. ಯಾಕಂತಂದರೆ ದೇವ್ರ ವಾಕ್ಯ ಮಾತಾಡಿದಾಗ ದೇವ್ರು ಮಾತಾಡ್ದಂಗೆ ನಮ್ಮ ಜೊತೆ. ಅದೇ ಅಲ್ವ ನಾವು ನಂಬೋದು, ಇದು ವಾಕ್ಯ ಅವ್ರದ್ದು ನಮ್ಮದಲ್ಲ, ನಾನು ಬರೆದಿರೋದಲ್ಲ, ಇಲ್ಲಂತ ಪ್ರಸಾದಣ್ಣ ನಾವು ನೀವ್ಯಾರು ಬರೆದಿರೋದಲ್ಲ, ನಾವ್ಯಾರು ಬರೆದಿರೋದಲ್ಲ. ಇದು ವಾಕ್ಯ ಪರಿಶುದ್ಧಾತ್ಮ ದೇವರಿಂದ ಪ್ರೇರೇಪಣೆಯಿಂದ ತನ್ನ ಶಿಷ್ಯರು ಬರೆದಿರೋದು ವಾಕ್ಯ ಅಲ್ವಾ. ಅದರಿಂದ ದೇವ್ರ ಹತ್ರ ನಾವೆಲ್ಲರೂ ಕೇಳ್ಕೊಳ್ಳೋಣ, ದೇವರೇ ನಮ್ಮ ಹತ್ರ ನೀವು ಮಾತಾಡ್ರಿ ಅಂತ. ಓಕೆ ಓಕೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಅಪ್ಪ ಪರಿಶುದ್ಧವಾದ ದೇವರೇ ಸ್ವಾಮಿ, ನಿನ್ಗೆ ವಂದನೆಗಳಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ಪರಿಶುದ್ಧನು, ನೀನು ಒಳ್ಳೆಯವನು, ನಿಮ್ಮ ಪ್ರಾಣ ಕೊಟ್ಟ ದೇವರಪ್ಪ, ನಿನಗೆ ಸ್ತೋತ್ರ ಅಪ್ಪ, ನಿನಗೆ ವಂದನೆಗಳಪ್ಪ. ಅಪ್ಪ ನಾವಿಲ್ಲಿ ಕೂತಿರೋರಪ್ಪ, ನಿನ್ನ ಸಭೆಯಲ್ಲಿ ಅಪ್ಪ ನಾವು ಕೂತ್ಕೊಂಡಿದ್ದೀವಪ್ಪ ಸ್ವಾಮಿ. ನಾವು ಯಾವ ಮಾತ್ರವೂ ಅಪ್ಪ ಯೋಗ್ಯರಲ್ಲಪ್ಪ, ನಾವು ಅಯೋಗ್ಯರು ಸ್ವಾಮಿ, ದುರ್ಮಾರ್ಗರು, ವಂಚಕರಪ್ಪ. ನಾವೆಷ್ಟೋ ತಪ್ಪುಗಳನ್ನು ಮಾಡಿದ್ದೀವಿ ಸ್ವಾಮಿ, ಆದರೂ ಸಹ ಅಪ್ಪ ನಿನ್ನ ಕೃಪೆಯಿಂದ ಅಪ್ಪ ನಮ್ಮನ್ನು ನಿಮ್ಮವರಾಗಿ ಅಪ್ಪ, ನಿಮ್ಮ ಕುಟುಂಬದವರಾಗಿ ಅಪ್ಪ ನಮ್ಮನ್ನು ಮಾಡ್ಕೊಂಡಿದ್ದಕ್ಕೆ ನಿನಗೆ ವಂದನೆಗಳಪ್ಪ. ಅದಪ್ಪ ನಮ್ಮ ಆಲೋಚನೆಗೂ ನಮಗೆ ಅಪ್ಪ ನಮ್ಮ ಮೈಂಡಿಗೆ ಕೂಡ ಅಪ್ಪ ಸಿಗೋಲ್ಲಪ್ಪ, ನಾವು ನಿನ್ನ ಮಕ್ಕಳಾಗೋದಪ್ಪ. ಅದೆಷ್ಟು ಶ್ರೇಷ್ಠವಾದದ್ದಪ್ಪ, ಅದು ಕೇವಲ ನಿನ್ನ ಉಚಿತವಾದ ಉಡುಗೊರೆ ಅಪ್ಪ, ಉಚಿತವಾದ ಕೃಪೆ ಸ್ವಾಮಿ. ಅದರಿಂದ ಅಪ್ಪ ನಾವು ಸ್ತೋತ್ರ ಹೇಳ್ತೀವಪ್ಪ. ಅಪ್ಪ ಇವತ್ತು ನಾವು ನಿನ್ನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆಶೀರ್ವಾದಗಳ ಬಗ್ಗೆ ಅಪ್ಪ ದಯವಿಟ್ಟು ಅಪ್ಪ ನಮ್ಮ ಜೊತೆ ನೀವು ಮಾತಾಡ್ರಿ ಅಪ್ಪ. ಇಲ್ಲಿ ಕೂತಿರೋ ಪ್ರತಿಯೊಬ್ಬ ಒಬ್ಬೊಬ್ಬರ ಹತ್ರನೂ ಅಪ್ಪ ನೀವು ಮಾತಾಡಬೇಕಂತ ಅಪ್ಪ, ನಿಮ್ಮ ವಾಕ್ಯಕ್ಕೆ ನಾವು ವಿಧೇಯರಾಗಿ ಅಪ್ಪ ದಯವಿಟ್ಟು ಅಪ್ಪ ನಿಮ್ಮ ವಾಕ್ಯ ಏನು ಹೇಳುತ್ತೋ ಅಪ್ಪ ಆ ಥರ ನಾವು ನೆಡ್ಕೊಳ್ಳೋದಕ್ಕೆ ಸಹಾಯ ಮಾಡಿರಿ ಅಂತ. ಅಪ್ಪ ಪ್ರತಿಯೊಂದು ಆಲೋಚನೆ ಸೈಡ್ಗಿಟ್ಟು ಅಪ್ಪ ಕೇವಲ ನಿನ್ನ ವಾಕ್ಯದ ಮೇಲೆ ಅಪ್ಪ, ಯಾವ ಥರ ಅಪ್ಪ ನೀನು ಮಾತಾಡಿದಾಗಪ್ಪ, ಯಾವ ಥರ ನಿನ್ನ ಶಿಷ್ಯರು ಕೇಳಿದ್ರು ಇಂಟ್ರೆಸ್ಟಾಗಿ ಅಪ್ಪ ನಾವು ಕೂಡ ಅಪ್ಪ ನಿನ್ನ ಜೊತೆ ಕೂತ್ಕೊಂಡು ಕೇಳೋದಕ್ಕೆ ಸಹಾಯ ಮಾಡಿರಿ ಅಂತ. ನಮ್ಮ ನೀವೇ ನಡೆಸ್ಕೊಡ್ರಿ ಅಂತ, ನೀವು ಈ ಅಪ್ಪ ಈ ಸಭೆಯಲ್ಲಿದ್ದು ಅಪ್ಪ ನೀವೇ ಮಹಿಮೆ ಹೊಂದ್ಕೊಳ್ರಿ ಅಂತ ಈ ಪ್ರಾರ್ಥನೆ ಯೇಸು ಕ್ರಿಸ್ತ ಮಧುರವಾದ ನಾಮದಲ್ಲಿ ಕೇಳಿ ಬೇಡಿ ಒಂದು ದೇವ ತಂದೆ, ಆಮೆನ್. ಓಕೆ, ಐ ಥಿಂಕ್ ಸಿಸ್ಟರ್ಸ್ಗೆ ಗೊತ್ತಿಲ್ಲ ಅನ್ಸುತ್ತಲ್ಲ ಇದು. ಓಕೆ, ಸಿಸ್ಟರ್ ಒಬ್ಬರು ಮಿಸ್ ಆಗಿದ್ದಾರಲ್ಲ ತುಂಬ ಇದಕ್ಕೆ. ಓಕೆ, ನಾ ಗ್ರೂಪಲ್ಲಿದೆ, ತೆಲುಗು ಕನ್ನಡ ಎಲ್ಡು, ಅದೇ ತೆಲುಗು ನಾನು ಎಡಿಟ್ ಮಾಡಿರೋದು, ಕನ್ನಡ ಇದು ಬೇರೆಯವರು, ನನಗೆ ಕನ್ನಡ ಅಷ್ಟೊಂದು ಬರೋಲ್ಲ, ಬೇರೆಯವ್ರದ್ದು ಇದು ಮಾಡಿರೋದು. ಓಕೆ, ಎನಿ ಹೌ ನಾನು ಜಸ್ಟ್ ಶಾರ್ಟಾಗಿ ಹೇಳ್ತೀನಿ ಇನ್ನೊಂದ್ಸತಿ, ಯಾಕಂದರೆ ಅವರು ಓದಿಲ್ಲ. ಇದು ರಕ್ಷಣಾ ಮಾರ್ಗ ಅಂತಂದರೆ ದೇವರನ್ನು ಭೇಟಿಯಾಗೋದು. ಯಾರು ಭೇಟಿಯಾಗಬೇಕು? ಎಲ್ಲರೂ ಭೇಟಿಯಾಗಬೇಕು. ಈ ಪ್ರಪಂಚದಾಗಿರೋರೆಲ್ಲ ದಾರಿ ತಪ್ಪಿ ಹೋಗಿದ್ದಾರೆ, ಎಲ್ಲರೂ ಪಾಪದಲ್ಲಿದ್ದಾರೆ. ವಾಕ್ಯ ಹೇಳುತ್ತೆ ಯಾವ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಕೂಡ ಪಾಪದಲ್ಲಿದ್ದಾರೆ. ಓಕೆನಾ, ರೋಮ 3:23 ಹೇಳುತ್ತೆ. ಅದರಿಂದ ಎಲ್ರಿಗೂ ಕೂಡ ದೇವ್ರನ್ನ ಭೇಟಿಯಾಗೋದು ಬೇಕು. ಈ ಲೈಫ್ಗೆ ಮೊನ್ನೆ ಅಣ್ಣ ಕೂಡ ಹಾಕಿದ್ರು, ಈ ಜೀವನಕ್ಕೆ ಪರ್ಪಸ್ ಏನಂತಂತಂದರೆ ಅವರು ನಿಜವಾದ ದೇವ್ರನ್ನ ತಿಳ್ಕೊಂಡು ಅವ್ರ ಪಾಪ ಕ್ಷಮಾಪಣೆ ಆಗದೆ ಈ ಲೈಫ್ಗೆ ಮುಖ್ಯವಾದ ಉದ್ದೇಶ. ದುಡ್ಡು ದುಡಿಯೋದು, ಬಂಗಾರ ಹಾಕ್ಕೊಳ್ಳೋದು, ಇಲ್ಲಾಂತ ಆಸ್ತಿ ಮಾಡ್ಕೊಳ್ಳೋದು, ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದೆಲ್ಲದಕ್ಕಿಂತ ಪ್ರಾಮುಖ್ಯವಾದ ವಿಷಯ ಏನಂತಂದರೆ ಸೃಷ್ಟಿಕರ್ತನಾದ ದೇವ್ರ ಜೊತೆ ಭೇಟಿಯಾಗೋದು.
ಅದೇನೇ ರಕ್ಷಣ ಮಾರ್ಗ ಅಂತೀವಿ ನಾವು. ಓಕೆನಾ? ಗಾಸ್ಪೆಲ್ ಅಂತೀವಿ, ಸುವಾರ್ತೆ ಅಂತೀವಿ. ರಕ್ಷಣ ಮಾರ್ಗ ಅಂತ ನಾವು ಸಿಂಪಲ್ಗೆ ಅರ್ಥ ಮಾಡ್ಕೋಬೇಕು, ದೇವರನ್ನು ಭೇಟಿಯಾಗೋದು. ಎಲ್ಲಿಂದ ಅಂತಂದರೆ ನಾವು ಇಂಗ್ಲೀಷಲ್ಲಿ ಸಾಲ್ವೇಷನ್ ಅಂತಾರೆ, ಸಾಲ್ವೇಷನ್ ಅಂತಂದರೆ ಗ್ರೀಕ್ ವರ್ಡಲ್ಲಿ ಯೂಸ್ ಏನಂತಾರೆ, ಡೆಲಿವರೆನ್ಸ್ ಅಂತಾರೆ. ಇವಾಗ ಯಾರಾದರೂ ಕಿತ್ಲಾಡ್ತಿರೋ ಪೊಲೀಸ್ ಬಂದು ಏನು ಮಾಡ್ತಾರೆ, ಅವ್ರನ್ನ ಡಿಲಿವರ್ ಮಾಡ್ತಾರೆ, ಅವ್ರನ್ನ ಜಗಳ ನಿಲ್ಲಿಸ್ತಾರೆ. ಆ ಥರ ಯೇಸು ಸ್ವಾಮಿ ಬಂದು ನಮ್ಮನ್ನ ಏನು ಮಾಡಿದ್ದಾನಂತಂದರೆ ಡಿಲಿವರ್ ಮಾಡಿದ್ದಾನೆ. ಎಲ್ಲಿಂದ ಅಂತಂದರೆ ಡಿಲಿವರೆನ್ಸ್ ಕರ್ಸಿಂದ, ಶಾಪದಿಂದ, ಪಾಪದಿಂದ ನಮ್ಮನ್ನು ಹೊರಗಡೆ ಬಿಡುಗಡೆ ಮಾಡಿ, ಅದನ್ನೇ ರಕ್ಷಣೆ ಮಾಡ್ದ ಅಂತಾರೆ. ರಕ್ಷಣೆ ಅಂತಂದರೆ ರಕ್ಷಣೆ ಕೊಡೋದು, ಸಿಂಪಲಾಗಿ. ಓಕೆನಾ? ಓಕೆ, ಇಲ್ಲಿ ನಾವು ನೋಡಿದ್ವಿ ಗಿಡ, ಪಕ್ಷಿ ಮತ್ತು ಮೀನು. ಓಕೆ, ಪಕ್ಷಿ ಎಲ್ಲಿದ್ರೆ ಚೆನ್ನಾಗಿರುತ್ತೆ ಅಮ್ಮು? ಎಲ್ಲಿದ್ರೆ ಚೆನ್ನಾಗಿರುತ್ತೆ ಪಕ್ಷಿ ಅಮ್ಮು? ಪಕ್ಷಿ ಆಕಾಶದಲ್ಲಿ ಹಾರಾಡ್ತಿದ್ರೆ ಚೆನ್ನಾಗಿರುತ್ತೆ. ಅದೇ ಮೀನು, ಮೀನು ಎಲ್ಲಿರಬೇಕು? ಎಲ್ಲಿರ್ಬೇಕು ಮೀನು, ಫಿಶ್ಶು? ಹಾಂ, ನೀ ಒಂದು ವೇಳೆ ಹೊರಗಡೆ ತಂದರೆ ಹಾಂ ಒದ್ದಾಡ್ಕೊಂಡು ಸತ್ತೋಗ್ಬಿಡುತ್ತಲ್ವಾ? ಆ ಥರ ಗಿಡ ಎಲ್ಲಿರಬೇಕು? ಹಾಂ, ಭೂಮಿ ಒಳಗಡೆ ತನ್ನ ಬೇರುಗಳು ಒಳಗಡೆ ಹೋಗಿದ್ರೆ ಅದು ಚೆನ್ನಾಗಿದೆ. ಕಟ್ ಮಾಡಿದ್ರೆ ಬೇರ್ನ ಏನಾಗುತ್ತೆ? ಸತ್ತೋಗುತ್ತೆ. ಲ್ಯಾಂಗ್ವೇಜಲ್ಲಿ, ಟ್ರೀಸ್ ಲ್ಯಾಂಗ್ವೇಜಲ್ಲಿ ಸತ್ತೋಗುತ್ತದೆ ಅಲ್ವಾ? ಕರೆಕ್ಟ್ ತಾನೆ? ನಾವು ಕೂಡ ಅಷ್ಟೇ, ಇಲ್ಲಿ ಮನುಷ್ಯರು ಇದ್ದಾರಲ್ಲ ಇಲ್ಲಿ, ನಾವು ಕೂಡ ಅಷ್ಟೇ. ದೇವರಿಂದ ಯಾವಾಗಾದರೆ ಬೇರ್ಪಡ್ತೀವೋ ಅಂದರೆ ಏನು, ದೇವ್ರ ವಾಕ್ಯದಿಂದ, ಪ್ರೇಯರಿಂದ ನಾವು ಯಾವಾಗಾದರೂ ದೂರ ಹೊರಟೋಗ್ಬಿಡ್ತೀವಿ, ಆಟೋಮೆಟಿಕ್ ನಾವು ದೇವರಿಂದ ದೂರ ಆಗಿಬಿಡ್ತೀವಿ. ನಿಮ್ಗೆ ಗೊತ್ತೋ ಇಲ್ಲ, ನೋಡಿದ್ದೀರಾ, ಒಂದು 2-3 ತಿಂಗಳು ನಾವು ಪ್ರೇಯರ್ ಮಾಡ್ಕೊಂಡಿಲ್ಲ, ವಾಕ್ಯ ಓದಲಿಲ್ಲ ಅಂದ್ಕೋ, ನಮಗೂ ಅನ್ಬಿಲೀವರ್ಗೂ ಏನು ಡಿಫ್ರೆನ್ಸ್ ಇರಲ್ಲ, ಎಲ್ಲ ಸೇಮೇ. ಅವ್ರೇನು ಮಾಡ್ತಿರ್ತೀವಿ, ಇನ್ನು ಅವ್ರಿಗಿನ್ನ ಜಾಸ್ತಿ ಮಾಡ್ತೀವಿ ನಾವು, ಗೊತ್ತಿದ್ದು ಗೊತ್ತಿದ್ದು ಅಲ್ವಾ? ಅದರಿಂದ ನಾವು ಯಾವಾಗಲೂ ಕೂಡ ಯಾಕೆ ಡೈಲಿ ಪ್ರೇಯರ್ ಮಾಡ್ಕೋಬೇಕು, ಯಾಕೆ ಡೈಲಿ ಬೈಬಿಲ್ ಓದ್ಕೋಬೇಕಂತಂದರೆ ನಮ್ಮ ದೇವ್ರು ನಮ್ಮನ್ನು ಗೈಡ್ ಮಾಡ್ತಾನೆ. ಅದು ನಾನು ಇವತ್ತು ಹೇಳ್ತೀನಿ, ಯಾವ ಥರ ದೇವ್ರು ಗೈಡ್ ಮಾಡ್ತಾನೆ, ದೇವ್ರು ಯಾವ ಥರ ನಮ್ಮನ್ನು ನಡೆಸ್ಕೊಡ್ತಾನೆ ಅಂತ. ಅದರಿಂದ ದೇವ್ರ ಹತ್ರ ಡೈಲಿ ಸಹವಾಸ ಇರಬೇಕು, ಡೈಲಿ ಡೈಲಿ ಇರಬೇಕು. ಓಕೆ, ಇಲ್ಲಿ ನಾವು ನೋಡ್ತೀವಿ ಮೂಲ ಮನುಷ್ಯ ಯಾರು, ಆದಾಮು ಅವ್ವ, ಅವರು ದೇವ್ರ ಸ್ವರೂಪ. ಅಣ್ಣ ಹೇಳಿದ್ರು ಅವಳೆ ದೇವ್ರ ಸ್ವರೂಪ ಅಂತಂದರೆ ಏನು, ಹುಡುಗಿ ಥರ ಇರ್ತಾನೆ, ಹುಡುಗ ಥರ ಇರ್ತಾನೆ ಅಂತಲ್ಲ ದೇವರು. ಓಕೆನಾ? ಹಂಗಂತ ಟ್ರಾನ್ಸ್ಜೆಂಡರ್ ಕೇಳ್ತಾರೆ, ದೇವರು ಹುಡುಗಿ ಥರ ಇದ್ದರೆ, ಹುಡುಗ ಥರ ಇದ್ದರೆ ನನ್ನ ಥರ ಯಾರು ಇರ್ತಾರೆ ಅಂತ. ಹಂಗಲ್ಲ, ಹುಡುಗಿ ಥರ ಹುಡುಗ ಥರ ಇರಲ್ಲ. ದೇವ್ರ ವಾಕ್ಯ ಹೇಳುತ್ತೆ ಯೋಹಾನು ಸುವಾರ್ತೆ 4:24, ದೇವರು ಆತ್ಮಸ್ವರೂಪನಂತ. ದೇವರು ಇಲ್ಲಿ ಸ್ವರೂಪ ಅಂದರೆ ಏನಂತಂದರೆ ತುಂಬ ಇಂಪಾರ್ಟೆಂಟು, ದೇವ್ರ ಗುಣಲಕ್ಷಣ ನಮಗೆ ಕೊಟ್ಟಿದ್ದಾನೆ, ಎಲ್ರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ನೋಡಿದ್ದೀರಾ, ಅನ್ಬಿಲೀವರ್ಸ್ ಕೂಡ ಪ್ರೀತಿ ಮಾಡ್ತಿರ್ತಾರೆ ನಮ್ಮೂರಲ್ಲಿ. ಅನ್ಬಿಲೀವರ್ಸ್ ಕೂಡ ನ್ಯಾಯದ ಬಗ್ಗೆ ಮಾತಾಡ್ತಿರ್ತಾರೆ, ನ್ಯಾಯ ಏನು ಕಟ್ಟೆಗಳ ಮೇಲೆ ಕೂತ್ಕೊಂಡು ಊರಾಗೆ, ಏಯ್ ನ್ಯಾಯವಾಗಿರೋ ನ್ಯಾಯವಾಗಿರೋ ಅಂತ ಅಂತಿರ್ತಾರಲ್ಲ. ಯಾಕೆ ಅಂತಾರೆ, ಅವರಲ್ಲಿ ಬಿಲ್ಟ್ ಇದೆ. ಅಫ್ಕೋರ್ಸ್ ಅವ್ರು ಪೂರ್ತಿಯಾಗಿ ದೇವರ ಸ್ವರೂಪದಲ್ಲಿ ಇಲ್ಲ, ಬ್ರೇಕ್ ಆಗಿದ್ದಾರೆ, ಯಾಕಂದರೆ ಪಾಪ ಮಾಡಿ ಹೊರಗಡೆ ಹೋಗಿದ್ದಾರೆ. ಆದರೂ ಸಹ ಅವರಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇರ್ತವೆ, ಪೂರ್ತಿಯಾಗಿ ಕಾಣಿಸಲ್ಲ. ಪೂರ್ತಿಯಾಗಿ ಇಲ್ಲ ಅಂತಾರೆ ಬೈಬಲ್ ಮಾತ್ರನೇ ಪೂರ್ತಿಯಾಗಿ ಪಾಪ ಅಂದರೆ ಏನಂತ ಹೇಳೋದು, ಪೂರ್ತಿಯಾಗಿ ನ್ಯಾಯ ಅಂತಂದರೆ ಏನು ಹೇಳೋದು. ಅದಕ್ಕೆ ನಾವು ಓದಿದ್ರೆ ಪ್ರವಕ್ತಿಗಳೆಲ್ಲ ಈ ಗಂಡ ಸತ್ತಿರೋರಿಗೆ ಮೋಸ ಮಾಡಬೇಡ್ರಿ ಅಂತ ಹೇಳ್ತಿರ್ತಾರೆ ಪ್ರವಾದಿಗಳು. ನ್ಯಾಯವಾಗಿ ಬದುಕ್ರಿ, ದೇವರು ಶಿಕ್ಷೆ ಮಾಡ್ತಾನೆ, ದೇವ್ರು ನೋಡ್ತಿದ್ದಾನೆ, ಎಲ್ಲ ಎಲ್ಲ ಒಂದು ದೇವ್ರು ನೋಡ್ತಿದ್ದಾನೆ ಅಂತ ಹೇಳ್ತಾರೆ. ಪೂರ್ತಿಯಾಗಿ ನ್ಯಾಯ ಇಲ್ಲೇ ಸಿಗೋದು, ಯಾಕಂದರೆ ಇದ್ಯಾರ ಮಾತು, ದೇವ್ರ ಮಾತು. ಅವ್ರು ಏನಕ್ಕೆ ಆ ಥರ ಮಾತಾಡ್ತಿದ್ದಾರೆ, ಅವರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಇದೆ, ಪೂರ್ತಿಯಾಗಿ ಇರಲ್ಲ, ಪೂರ್ತಿಯಾಗಿ ಜಸ್ಟಿಸ್ ಸಿಗಲ್ಲ ನಮಗೆ. ಈವನ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಪೂರ್ತಿಯಾಗಿ ಜಸ್ಟಿಸ್ ಸಿಗಲ್ಲ, ಇದೇ ಸಿಗುತ್ತೆ. ಅದರಿಂದ ಇಲ್ಲಿ ತನ್ನ ಗುಣಲಕ್ಷಣಗಳು ಕೊಟ್ಟಿದ್ದಾನೆ ಎಲ್ರಿಗೂ, ನಾಲೆಡ್ಜ್ ಕೊಟ್ಟಿದ್ದಾನೆ, ದೇವರು ಲವ್ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿಲ್ಲ. ದೇವ್ರ ಗುಣಲಕ್ಷಣ, ದೇವರು ಓಮ್ನಿಪಟ್ ಏನು, ದೇವರು ಸರ್ವಾಂತರ್ಯಾಮಿ, ಅದನ್ನು ಕೊಟ್ಟಿಲ್ಲ ನಮಗೆ. ನಾವು ಇಲ್ಲೇ ಒಂದು ಒಂದು ಸ್ಥಿಮಿತ ಆಗಿದೆ. ದೇವ್ರಿಗೆ ಎಲ್ಲ ಗೊತ್ತು, ನಮಗೆ ಗೊತ್ತಿಲ್ಲ. ಓಕೆ, ನಾಸಾ ರಿಸರ್ಚ್ ಹೇಳುತ್ತೆ 95% ನಮಗೆ ಗೊತ್ತಿಲ್ಲ ಅಂತ, ಕೇವಲ 5% ಮಾತ್ರ ನಮಗೆ ಗೊತ್ತಿರೋದು. ಅದರಿಂದ ದೇವರು ಅಷ್ಟು ಗುಣಲಕ್ಷಣ ನಮಗೆ ಕೊಟ್ಟಿದ್ದಾನೆ. ಏನಂತಾರೆ, ಪ್ರೀತಿ, ಒಳ್ಳೆತನ, ನ್ಯಾಯ, ರಿಲೇಷನ್ಶಿಪ್ಪು, ಇದೆಲ್ಲ ನಮಗೆ ಕೊಟ್ಟಿದೆ. ನಾವು ಸ್ವರೂಪ, ದೇವ್ರ ಸ್ವರೂಪ ಅಂತೀವಿ ನಾವು 1 ಅಧ್ಯಾಯ 26 ನೋಡ್ತೀವಿ. ಮತ್ತು ಆದರೆ ಸೈತಾನ್ ಏನು ಮಾಡಿದಂತಾರೆ ಅವ್ರನ್ನ, ನಿಮಗೆ ನಮಗೆಲ್ಲ ಗೊತ್ತು ಸ್ಟೋರಿ. ಆದಿಕಾಂಡ 3:3 ಸೈತಾನ್ ಯಾವ ಥರ ಮಾತಾಡ್ತಾನೆ ಅಲ್ಲಿ, ಅವ್ರನ್ನ ಡಿಸೀವ್ ಯಾವ ಥರ ಮೋಸ ಮಾಡ್ತಾನಂತ. ಯಾವಾಗಾದರೆ ಅವ್ರನ್ನ ಮೋಸ ಮಾಡ್ತಾನೋ ಆಟೋಮೆಟಿಕ್ ಅವ್ರ ಕೆಳಗಡೆ ಹೊರಟೋದ್ರು, ಅವಾಗ ಮರಣ ಬಂತು. ಮರಣ ಏನಕ್ಕೆ ಬಂತು? ಪಾಪ ಮಾಡಿರೋದ. ಮರಣ ಅಂತಂದರೆ ದೇವರಿಂದ ಬೇರ್ಪಡೋದು. ಮರಣ ಅಂದ್ರೆ ಏನು? ದೇವರಿಂದ ಬೇರ್ಪಡೋದು. ಆ ಮರಣ ಸಲ್ಪಟ್ಟಲ್ಲಿ ಇಲ್ಲಿ 6 ವಿಶ್ವಾಸ ಅವಿಶ್ವಾಸ ಸ್ಥಿತಿಗಳಂತೀವಿ. ಓಕೆನಾ? ಇಲ್ಲೆಲ್ಲರೂ ಕೂಡ ಫೇಸ್ ಮಾಡ್ತಿದ್ದಾರೆ 6 ಅವಿಶ್ವಾಸ ಸ್ಥಿತಿಗಳು. ಆಮೇಲೆ ನೀವು ನೋಡ್ಕೋಬೋದು, ಈ ವಚನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನಾನು ಇದನ್ನ ಹೇಳಿದೆ, ನಿಜವಾದ ಅರಸ, ನಿಜವಾದ ಯಾಜಕ, ನಿಜವಾದ ಪ್ರವಾದಿ. ಯೇಸು ಕ್ರಿಸ್ತನು ಶಾಶ್ವತವಾಗಿ ಅರಸನಾಗಿ, ಶಾಶ್ವತವಾಗಿ ಯಾಜಕನಾಗಿ, ಶಾಶ್ವತವಾಗಿ ಪ್ರವಾದಿಯಾಗಿ ಬಂದಿದ್ದಾನೆ. ಓಲ್ಡ್ ಟೆಸ್ಟಿಮೆಂಟಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ ನಮಗೆ ಸ್ವಲ್ಪ ಕಾಲಿಕ ಇದ್ರಷ್ಟೇ. ಇಸ್ರೇಲ್ ಪರವಾಗಿ ಅವರು ಬಲಿ ಕೊಡೋದು, ಆ ಪ್ರವಕ್ತಗಳು ವರ್ಷನ ಬರೋದು, ಹೊರಟೋಗೋದು, ರಾಜುಗಳು ವರ್ಷನ ಬರೋದು,
ಹೊರಟು. ಅದಕ್ಕೆ ಸೌಲನ ಜೊತೆ ಸೌಲ ರಾಜ ಬೇಕಂತ ಕೇಳಿದಾಗ ದೇವ್ರು ಹೇಳ್ತಾನೆ, ನಾನು ನಿಮ್ಮ ರಾಜ ತನ್ನ, ನೀವೇನು ರಾಜ ಕೇಳ್ತಿದ್ದೀರಾ ಅಂತ. ಅದರಿಂದ ಇಲ್ಲಿ ಯೇಸು ಕ್ರಿಸ್ತನ್ ಬಂದು ನಿಜವಾದ ಶಾಶ್ವತವಾಗಿ ರಾಜ ನಮಗೆ, ಶಾಶ್ವತವಾಗಿ ಯಾಜಕ. ಅದಕ್ಕೆ ನಾವು ಮತ್ತೆ ಮತ್ತೆ ನಾವು ಬಲಿ ಕೊಡ್ತಿಲ್ಲ ಕುರಿಮರಿಗಳನ್ನಾಗಿ, ಯಾಕೆಂತಾರೆ ಒಂದ್ಸತಿ ಶಾಶ್ವತವಾಗಿ ಯೇಸು ಕ್ರಿಸ್ತನ್ ನಮ್ಮ ಸ್ಥಾನದಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಬಿಟ್ಟಿದೆ. ಅದರಿಂದ ನಮ್ಗೆ ಯಾರು ಬಲಿನೂ ಬೇಕಿಲ್ಲ. ಯಾಕಂತಂದರೆ ಆ ಇನ್ಫೈನೈಟ್, ಇನ್ಫೈನೈಟ್ ಅಂದರೆ ಏನಂತಂದರೆ ಕನ್ನಡದಲ್ಲಿ ಇನ್ಫೈನೈಟ್ ಅಂದರೆ ಗೊತ್ತಲ್ಲ, ಫೈನೈಟ್ ಅಂತಂದರೆ ಸ್ಟಾಪ್ ಇರುತ್ತೆ, ಒಂದು ಲೈನ್ ಹಾಕಿದಾಗ ಆ ಕಡೆ ಈ ಕಡೆ ಸ್ಟಾಪ್ ಇರುತ್ತೆ. ಇನ್ಫೈನೈಟ್ಗೆ ಸ್ಟಾಪ್ ಇರಲ್ಲ. ಅಂದರೆ ದೇವ್ರು ಮಾತ್ರ ಇನ್ಫೈನೈಟ್, ದೇವ್ರು ಮಾತ್ರ ಸರ್ವಶಕ್ತನು, ಇನ್ಯಾರು ಇರಲ್ಲ. ನಾವೆಲ್ಲ ಫೈನೈಟ್, ಇಲ್ಲಿ ಏನೇನು ನೋಡ್ತಿದ್ದೀವಿ ಇದೆಲ್ಲದಕ್ಕೂ ಒಂದು ದಿವಸ ಎಕ್ಸ್ಪೈರ್ ಡೇಟ್ ಇದೆ. ಆದರೆ ಇನ್ಫೈನೈಟ್ಗೆ ಎಕ್ಸ್ಪೈರ್ ಡೇಟ್ ಇರಲ್ಲ. ಅದರಿಂದ ಒಬ್ಬ, ಯಾಕೆ ದೇವ್ರು ಒಬ್ಬನೇ ಅಂತ ಹೇಳ್ತೀವಿ ಅಂದರೆ ಆತನ ಮಾತ್ರ ಇನ್ಫೈನೈಟ್. ಅದರಿಂದ ಆ ಇನ್ಫೈನೈಟ್ ದೇವರು ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ ಮನುಷ್ಯರಾಗಿ ಬಂದಿದ್ದಾನೆ. ಆ ನಿಜವಾದ ಅರಸನಾಗಿ, ನಿಜವಾದ ಯಾಜಕನಾಗಿ, ನಿಜವಾದ ಪ್ರವಾದಿಯಾಗಿ ಬಂದು ನಮ್ಮನ್ನು ರಕ್ಷಿಸ್ತಾನೆ. ಈ ಮೂರು ಕಾರ್ಯಗಳು ಏನು ಹೇಳುತ್ತೆ ಅಂತಂದರೆ, ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಯೇಸು ಕ್ರಿಸ್ತನ್ ಬಂದು ನಿನ್ನ ಸ್ಥಾನದಲ್ಲಿ ಪ್ರಾಣ ಕೊಟ್ಟು ಮರಣವನ್ನು ಗೆದ್ದಿರೋದ್ರಿಂದ, ಆತನಲ್ಲಿ ವಿಶ್ವಾಸ ಇಡೋದ್ರಿಂದ ಆತ ನಾವು ಮರಣದಿಂದ ಜೀವದಲ್ಲಿ ಬಂದಿದ್ದೀವಿ. ಯಾರಾದರೂ ಹೋದ್ರೆ ಯೋಹಾನ ಸುವಾರ್ತೆ 5:24, ಯೋಹಾನ ಸುವಾರ್ತೆ 5:24 ವಚನ. ಓಪನ್ ಮಾಡಬೇಕು ಬೇಗ. ನನ್ನ ವಾಕ್ಯವನ್ನು ಕೇಳಿ, ನನ್ನ ವಾಕ್ಯವನ್ನು ಕೇಳಿ, ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವರು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ. ಇಲ್ಲಿ ಏನಂತಂದ್ರೆ, ಮರಣದಿಂದ ಜೀವದಲ್ಲಿ ಬತ್ತಿದ್ದೀವಿ. ಯಾರು ನಂಬೋದ್ರಿಂದ? ಯೇಸು ಕ್ರಿಸ್ತನನ್ನ ನಂಬೋದ್ರಿಂದ. ನಮ್ಗಿನ್ನ ಮರಣ ಇಲ್ಲ. ಯಾರಾದರೂ ಯೇಸು ಕ್ರಿಸ್ತನ್ ನಿಜವಾದ ದೇವರಂತ ಒಪ್ಕೊಳ್ತಾರೋ ಅವ್ರಿಗೇನಿಲ್ಲ, ಮರಣ ಅನ್ನೋದು ಇಲ್ಲ. ಯಾಕಂತಂದರೆ, ಯಾಕೆ ಮರಣ ಇಲ್ಲ ಅಂದ್ರೆ, ನಮಗೆ ಆಲ್ರೆಡಿ ಆತನು ಮರಣ ಹೊಂದಿದ್ದಾನೆ. ಆತ ನಮ್ಮ ಪಾಪಗಳೆಲ್ಲ ಒತ್ಕೊಂಡು ಹೋಗಿದ್ದಾನೆ. ಅದರಿಂದ ನಮಗಿನ್ನ ಮರಣ ಇಲ್ಲ. ಯಾರಿಗಾದರೆ ಯಾಕೆ ನಾವು ಸುವಾರ್ತೆ ಹೇಳಬೇಕು ಎಲ್ರಿಗೂ ಅಂತಂತಂದರೆ, ಅವರು ಮರಣದಲ್ಲಿದ್ದಾರೆ, ಅವರು ಪಾಪದಲ್ಲಿದ್ದಾರೆ. ಆ ಪಾಪ ಏನು ಮಾಡುತ್ತಾರೆ, ದೇವರ ಪರಿಶುದ್ಧತೆ ಮುಂದೆ ನಿಂತ್ಕೊಳಕ್ಕಾಗಲ್ಲ ಅವ್ರ ಪ್ರಾಬ್ಲಮ್. ನಾವೇನು ಮಾಡ್ತಿದ್ದೀವಿ, ನಾವು ನಿಂತ್ಕೋಬೋದು. ಯಾಕಂತಾರೆ, ಏನೋ ನಮ್ಮ ಕೆಲಸಗಳಲ್ಲ, ಕೇವಲ ಯೇಸು ಕ್ರಿಸ್ತನ ರೈಚಸ್ನೆಸ್ನ, ಆತನ ಬಟ್ಟೆಯನ್ನು ನಮಗೆ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಹೋಗಿ ಪರಲೋಕದಲ್ಲಿ ನಾವು ನಿಂತ್ಕೋಬೋದು. ಅದು ನಮ್ಮ ಒಳ್ಳೆತನದಿಂದ. ಅದಕ್ಕೆ ಯಾಕೆ ಕ್ರಿಶ್ಚಿಯನ್ಸು ಮರಣಕ್ಕೆ ಎದುರುಕೊಳ್ಳಲ್ಲ ಅಂತಂದರೆ, ನೀವೇ ಬೇಕಾದ್ರೆ ಸತ್ತೋಗ್ಬೇಕಾದ್ರೆ ನೀವು ನೋಡ್ರಿ, ಯಾರಾದ್ರೂ ಎಲ್ಲರ ಬಗ್ಗೆ ಅಲ್ಲ, ಕ್ರಿಶ್ಚನ ಕಳ್ಳ ಕ್ರಿಶ್ಚಿಯನ್ಸ್ ಇರ್ತಾರೆ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಿಜವಾದ ಕ್ರಿಶ್ಚಿಯನ್ಸ್, ನಿಜವಾದ ಡಿಸೈಪಲ್, ಅವ್ರ ಹತ್ರ ಹೋಗಿ ಮಾತಾಡ್ರಿ, ನಾನೇನು ಎದುರುಕೊಳ್ಳಲ್ಲ, ನನಗೇನು ಭಯ ಇಲ್ಲ, ನೀವು ರಕ್ಷಣೆ ಹೊಂದ್ಕೊಡ್ರಿ ಅಂತ. ಇನ್ನೊಬ್ರಿಗೆ ಡಾಕ್ಟ್ರ್ ಕೂಡ ಸಜೆಷನ್ಸ್ ಮಾಡೋ ಕ್ರಿಶ್ಚಿಯನ್ಸ್ ಇದ್ದಾರೆ. ಸಾಯಬೇಕಾದ್ರೂ ಕೂಡ ಡಾಕ್ಟರ್ಗೆ ಗಾಸ್ಪೆಲ್ ಹೇಳಿ ಸತ್ತೋಗಿರೋ ಕ್ರಿಶ್ಚಿಯನ್ಸ್ ಎಷ್ಟು ಜನ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗಿದೆ, ಮರಣ ಅನ್ನೋದೊಂದು ಪ್ಯಾಸೇಜ್ ಅಷ್ಟೇ, ಅದು ದಾಟ್ತಿದ್ದೀನಿ ಅಷ್ಟೇ, ನಾನು ದೇವ್ರ ಹತ್ರ ನಾನು ಮೀಟ್ ಆಗ್ತೀನಿ ಅಂತ. ಅದು ಭರವಸೆ ನಮ್ಗೆಲ್ರಿಗೂ ಇದೆ. ಯಾಕೆಂತಂದರೆ ನಾವು ಯೇಸು ಕ್ರಿಸ್ತನ್ನ ನಂಬ್ಕೊಂಡಿದ್ದೀವಿ ಅಂತ. ಓಕೆ, ಇಲ್ಲಿವರೆಗೂ ಇದು ಸ್ವೀಕಾರ ಪ್ರಾರ್ಥನೆ. ಇದು ನೀವು ಬೇರೆಯವ್ರಿಗೆ ಹೇಳಬೇಕಾದ್ರೂ ಇದೆಲ್ಲ ಹೇಳಿ ನೀವು ಅವ್ರಿಗೆ ಹೇಳ್ಬೋದು. ಜಸ್ಟ್ ಇದು ನಮಗೆ ಅಲ್ಲ, ಇದು ವೇ ಆಫ್ ಸಾಲ್ವೇಷನು. ಅನ್ಬಿಲೀವರ್ಸ್ಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗಾದ್ರೂ ಹೇಳೋಕ್ಕೆ ಇದು ಈಸಿ ಇರುತ್ತೆ, ಪ್ಯಾಟರ್ನ್ಸ್ ತುಂಬ ಚೆನ್ನಾಗಿದೆ. ಓಕೆನಾ, ಇವತ್ತು ನಾವು ಸ್ಪಷ್ಟವಾಗಿ ನಾವು ಇವತ್ತು 7 ಆಶೀರ್ವಾದಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾರಾದರೂ ಓದ್ತೀರಾ 7 ಆಶೀರ್ವಾದಗಳು? ಇಲ್ಲಿ ದೇವರ ಮಗು ಈ ಥರ ಫಸ್ಟಿಂದ 7 ಆಶೀರ್ವಾದಗಳು, 1, 2, 3, 4, 5, 6, 7. ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು. ದೇವನು ಬಿಟ್ಟ ಪರಿಶುದ್ಧಾತ್ಮ ನಿವಾಸಂ, ಪರಿಶುದ್ಧಾತ್ಮ ನಡೆಪಿಂಪು, ಪರಿಶುದ್ಧಾತ್ಮ ಕಾರ್ಯ ಮರಿಯು ಪ್ರಾರ್ಥನೆಗೆ ಜವಾಬು, ಪರಿಶುದ್ಧಾತ್ಮ ಶಕ್ತಿ ದೇವದೂತರ ಸಹಾಯಮು, ಸಾತಾನು ಶಕ್ತಿಲಪ್ಪ ಅಧಿಕಾರವು, ಪರಿಶುದ್ಧಾತ್ಮನಿ ನಿಶ್ಚಯತ ಪರಲೋಕ ಪೌರಸ್ಥಿತಿ. ಓಕೆ, ಇಲ್ಲಿ ಕನ್ನಡ ಪ್ರೀತಿ ಮಾಡೋರು ಕೂಡ ಇದ್ದಾರೆ, ಕನ್ನಡದಲ್ಲಿ ನಾನು ಓದ್ತೀನಿ. ಓಕೆ, ದೇವರ ಮಗು, ಪವಿತ್ರಾತ್ಮನ ನೆಲೆಸುವಿಕೆ, ಪವಿತ್ರಾತ್ಮನ ಮಾರ್ಗದರ್ಶನೆ, ಮೂರನೇದು ಪವಿತ್ರಾತ್ಮ ಕಾರ್ಯಗಳು ಮತ್ತು ಪ್ರಾರ್ಥನೆಗಳಿಗೆ ಉತ್ತರ, 4 ಪವಿತ್ರಾತ್ಮನ ಶಕ್ತಿ ದೇವದೂತರ ಸಹಾಯ, 5 ಪವಿತ್ರಾತ್ಮನ ಅಧಿಕಾರ ಅಂಧಕಾರ ಶಕ್ತಿಗಳ ವಿರುದ್ಧ, 6 ಪವಿತ್ರಾತ್ಮನ ನಿಶ್ಚಯ ಪರಲೋಕದ ಹಿನ್ನೆಲೆ, ಲಾಸ್ಟ್ ಫೈನಲು ಪವಿತ್ರಾತ್ಮನ ತುಂಬಿಸುವಿಕೆ ಸಾಕ್ಷಿ ಪ್ರಪಂಚ ಸುವಾರ್ಥೀಕರಣ. ಇವೆಲ್ಲ ಬೈಬಲಿಂದಲೇ ನಾವು ತೆಗೆದಿರೋದು, ಈ ಸ್ವಂತ ನಮ್ಮ ಆಲೋಚನೆ ಅಲ್ಲ. ನೀವು
ಇದೇನು ಇವ್ರು ಕ್ರಿಯೇಟ್ ಮಾಡಿದಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡು ಹೋಗ್ಬೋದು. ಇದು ತುಂಬ ಬಿಬ್ಲಿಕಲ್ ಆಗಿದೆ, ನೀವು ಬೇಕಾದ್ರೆ ಓದಿದ್ರೆ ವಚನಗಳು ಎಲ್ಲ ರಿಲೇಟ್ ಆಗಿರುತ್ತೆ. ಫಸ್ಟ್ ನಾವು ನೋಡೋಣ ದೇವರ ಮಗು. ಈ ಪ್ರಪಂಚದಲ್ಲಿ ತುಂಬ ಅದ್ಭುತವಾದ ವಿಷಯ ಏನಂತಂದರೆ ದೇವರ ಮಗು ಆಗೋದು. ಯಾವುದು ಎಲ್ಲರೂ ಮಾತಾಡ್ತಿರ್ತಾರಲ್ಲ, ಕ್ಯಾನ್ಸರ್ ಹೋಯಿತು, ಜ್ವರ ಹೋಯಿತು, ಎಚ್ ಐ ವಿ ಹೋಯ್ತು, ನನ್ನ ಮಕ್ಕಳು ಅಮೇರಿಕಾಗೆ ಹೋದರು, ಇದಲ್ಲ. ಇವ್ಯಾವು ಕೂಡ ಶಾಶ್ವತವಾದ ಮಿರಾಕಿಲ್ ಅಲ್ಲ. ಇನ್ನೊಂದ್ಸತಿ ಹೇಳ್ತೀನಿ ನಾನು, ಇವ್ಯಾವು ಕೂಡ ಶಾಶ್ವತವಾದ ಅದ್ಭುತಗಳಲ್ಲ. ಯೇಸು ಸ್ವಾಮಿ ಎಷ್ಟೋ ಜನನ ಕುಳ್ಳರನ್ನ ಸ್ವಸ್ಥತೆ ಮಾಡಿದ್ರು, ಎಷ್ಟೋ ಜನಕ್ಕೆ ರೊಟ್ಟಿ ಕೊಟ್ಟರು, ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ನೀವ್ಯಾರೋ ನಮಗೆ ಗೊತ್ತಿಲ್ಲ ಹೋಗ್ರಿ ಅಂತ. ಎಷ್ಟೋ ಸತಿ ಅವರು ಅದ್ಭುತಗಳು ಹೊಂದ್ಕೊಂಡ್ರೆ ಆಗಲಿ, ಬಟ್ ಪರಲೋಕದ ಅದ್ಭುತ ಅವರು ಹೊಂದ್ಕೊಂಡಿಲ್ಲ, ದೇವರ ಮಗುವಾಗೋ ಅದ್ಭುತ ಅವರು ಹೊಂದ್ಕೊಂಡಿಲ್ಲ. ಬೈಬಿಲ್ ನಮಗೆ ಸ್ಪಷ್ಟವಾಗಿ ಹೇಳೋದೇನಂತಾರೆ, ಅದ್ಭುತ ಯಾವುದಾದ್ರು ಇದೆ ಅಂತಂದರೆ ಯೇಸು ಕ್ರಿಸ್ತು ಸಿಲ್ವೆ ಮೇಲೆ ಪ್ರಾಣ ಕೊಟ್ಟರು ದೊಡ್ಡ ಅದ್ಭುತ, ಎರಡನೇದು ದೇವರ ಮಗುವಾಗೋದು. ಓಕೆ, ಹೀ ಅಫ್ಕೋರ್ಸ್ ನಾನು ಇಲ್ಲಿ ಮಿರಾಕಲ್ಸ್ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಖಂಡಿತ ದೇವ್ರು ಬೇಕಾದಾಗ ತನ್ನ ಮಕ್ಳಿಗೋಸ್ಕರ ಮಾಡ್ತಾ ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದೆಲ್ಲದಕ್ಕಿಂತ ಪ್ರಾಮುಖ್ಯವಾದ ವಿಷಯ ಏನಂತಂದರೆ ದೇವರ ಮಕ್ಕಳಾಗೋದು. ನನ್ನ ದೇವ್ರ ಮಗು ಆಗಲಿಲ್ಲ ಅಂದರೆ ಎಷ್ಟು ಕೊಟ್ಟರು ಏನು ಇಂಪಾರ್ಟೆಂಟು? ಯಾ ನಮ್ಮ ಮಕ್ಕಳು ನಾವು ಗಿಫ್ಟ್ ಕೊಡ್ತೀವಿ, ಗಿಫ್ಟ್ ಇಂಪಾರ್ಟೆಂಟಾ ನಾವು ಇಂಪಾರ್ಟೆಂಟಾ? ನಾವು ಇಂಪಾರ್ಟೆಂಟು, ನಾವಿದ್ರೆ ಎಷ್ಟು ಬೇಕಾದ್ರೂ ಗಿಫ್ಟ್ ಕೊಡ್ಬೋದು. ಅದರಿಂದ ನಾವು ಯಾವಾಗಲೇ ಆಗಲಿ ನಿಜವಾದ ವಿಶ್ವಾಸಿಗಳು ಯಾವುದಪ್ಪ ಅಂತಂದ್ರೆ, ಅಪ್ಪ ನನಗೋಸ್ಕರ ನಿಮ್ಮ ಪ್ರಾಣ ಕೊಟ್ಟಿದೆಯಾ, ನನಗಷ್ಟು ಸಾಕು, ನಿನಗೋಸ್ಕರ ನಾನೇನು ಮಾಡಬೇಕು ಹೇಳು. ಅದು ನಮ್ಮ ಪ್ರೇಯರ್ ಯಾವಾಗಲೂ ಇರಬೇಕು. ಪ್ರೇಯರಲ್ಲಿ ಏನು ನಡೀತಿತ್ತು ಅಂತಂದರೆ ನನ್ನ ಚಿತ್ತ ಅಲ್ಲ. ಎಲ್ಲರೂ ಪ್ರೇಯರಲ್ಲಿ ಏನಕ್ಕೆ ಹೋಗ್ತಾರೆ ಅಂತಂದರೆ ದೇವ್ರಿಗೆ ಅಡ್ವೈಸ್ ಕೊಡೋಕೆ ಹೋಗ್ತೀವಿ ನಾವು ತುಂಬ ಟೈಮ್ಸ್ ಅಲ್ವಾ. ಅಪ್ಪ ನೀನು ಅದು ಯಾಕಪ್ಪ ಅದು ಮಾಡ್ತಿಲ್ಲ ನೀನು, ಅವ್ರು ನೋಡಿದ್ರೆ ಆ ಥರ ಇದ್ದಾರೆ, ನನಗೆ ಯಾಕೆ ಮಾಡ್ತೀಯ? ಪ್ರೇಯರಲ್ಲಿ ಅದು ನಡೆಯಲ್ಲ. ಯಾಕಂದರೆ ಯೇಸು ಸ್ವಾಮಿ ಪ್ರೇಯರ್ ಮಾಡಿದ ಗೆತ್ಸೆಮನೆಯಲ್ಲಿ ಏನು ಹೇಳ್ತಾರೆ, ನಿನ್ನ ಚಿತ್ತ ಅಪ್ಪ. ಪ್ರೇಯರಲ್ಲಿ ಏನು ನಡಿಬೇಕಾಗಿರೋ ವಿಷಯ ಏನಂತಾರೆ, ನಿನ್ನ ಚಿತ್ತ ಅಷ್ಟೇ. ದೇವರು ಮಾಡಿದಾಗ ನಮ್ಗೆ ಅರ್ಥ ಆಗಲ್ಲ ಎಷ್ಟು ಸತಿ ಯಾಕೆ ದೇವ್ರು ಈ ಥರ ಮಾಡ್ತಾನಂತ. ಆದರೆ ನಾವು ಅದು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ದೇವ್ರ ನಿರ್ಣಯ ತುಂಬ ಪ್ರಾಮುಖ್ಯವಾದದ್ದಂತ. ಅದರಿಂದ ಯೇಸು ಸ್ವಾಮಿಗೆ ಗೊತ್ತು ನಿನ್ನ ಚಿತ್ತ, ಯಾಕೆ ಯೇಸು ಸ್ವಾಮಿ ನಿನ್ನ ಚಿತ್ತ ಅಂತ ಅಂದ್ರೆ ಗೊತ್ತು, ಎಲ್ಲರೂ ರಕ್ಷಣೆ ಹೊಂದ್ಕೊಳ್ತಾರೆ, ಎಲ್ಲರಿಗೂ ಲೋಕ ಕಲ್ಯಾಣ ಆಗುತ್ತೆ ಅಂತ. ಏನು ಲೋಕ ಕಲ್ಯಾಣ, ಬೇರೆ ಏನೂ ಅಲ್ಲ, ಎಲ್ಲರೂ ರಕ್ಷಣೆ ಹೊಂದ್ಕೊಳ್ತಾರೆ ಅನ್ನೋ ಮಹಾ ಆನಂದವು ಯೇಸು ಸ್ವಾಮಿಗೆ ಗೊತ್ತು. ಅದರಿಂದ ಅವರು ಅದರಿಂದ ನಾವು ಪ್ರಾಮುಖ್ಯವಾದ ವಿಷಯ ಅಂತಂದರೆ ದೇವರ ಮಗು ಆಗೋದು. ಏನು ಪ್ರಾಮುಖ್ಯವಾದ ವಿಷಯ? ದೇವರ ಮಗು ಆಗೋದು. ಇದು ಫಸ್ಟು ಆಶೀರ್ವಾದ. ಓಕೆ, ಸೆಕೆಂಡ್ ಯಾರಾದರೂ ಓದ್ರಿದ್ದೆ ಅದರಲ್ಲೇ ಫಸ್ಟು ಯೋಹಾನ 1:12 ದೇವರ ಮಗುವಿನ ದೇವರ ಮಗು ಆಗೋ ಆಶೀರ್ವಾದ ನಮಗಲ್ಲಿ ಹೇಳುತ್ತೆ. ಯೋಹಾನ ಸುವಾರ್ತೆ ಬೈಬಿಲ್ ಬೇಗ ತೆಗೆದು ಕಲ್ತ್ಕೋಬೇಕು ನಾವು. ಚೆನ್ನಾಗಿ ಬೈಬಿಲ್ ಓದಿದ್ರೆ ಬೈಬಿಲ್ ಬೇಗ ತೆಗೆಯೋದು ನಮ್ಗೆ ಕಲ್ತ್ಕೊತೀವಿ. ನೀವು ತೆಗಿತಿಲ್ಲ ಅಂದರೆ ನನಗೆ ಅರ್ಥ ಆಗುತ್ತೆ ಇಲ್ಲಿ ಡೈಲಿ ಓದ್ತಿಲ್ಲ ಅಂತ. ಸಾರಿ ಏನು ಅಂದ್ಕೊಂಡ್ರಿ, ಜಸ್ಟ್ ಇದು ಫ್ಯಾಕ್ಟ್ ಇದು. ಓಕೆ, ನೀವೇನು ಅಂದ್ಕೊಂಡು ಅಂದ್ಕೊಂಡು. ಯೋಹಾನ ಸುವಾರ್ತೆ 1:12 ಓಕೆ, ಕನ್ನಡದಲ್ಲಿ ಏನಿರ್ತೈತೆ ಅಂತಂದ್ರೆ ಯೇಸು ಕ್ರಿಸ್ತನನ್ನ ಯಾರಾದ್ರೆ ಅಂದ್ರೆ ಈ ತರ ನನ್ ಟ್ರಾನ್ಸ್ಲೇಟ್ ಇದು ಆ ತರ ಇರಲ್ಲ ಎಕ್ಸಾಕ್ಟ್ ಆಗಿ. ಈ ತರ ಯೇಸು ಕ್ರಿಸ್ತನ್ ಯಾರಾದ್ರೆ ಅಂಗೀಕಾರ ಮಾಡ್ತಾರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಡ್ತಿದ್ದಾನಂತ ಇಲ್ಲಿ ಮಾತಾಡುತ್ತೆ. ಓಕೆನಾ, ಯಾರು ಅಂಗೀಕಾರ ಮಾಡಿದ್ರೆ? ಯೇಸು ಕ್ರಿಸ್ತನ್ ಅಂಗೀಕಾರ ಮಾಡಿದ್ರೆ. ವಶನ ಹೇಳ್ತಾರಲ್ಲ, ನೀವು ಬಾಪ್ತಿಸಮ್ ತಗೊಂಡ್ರೆ ಮಾತ್ರ ರಕ್ಷಣೆ ಹೊಂದ್ಕೊಳ್ಳೋದು. ಹಾಂ, ಬಾಪ್ತಿಸಮ್ ತಗೊಂಡ್ರು ತಗೊಂಡಿಲ್ಲ ರಕ್ಷಣೆ ಹೊಂದ್ಕೊಳ್ತೀವಿ ಗೊತ್ತಾ? ಕಳ್ಳನ್ಗೆ ಬಾಪ್ತಿಸಮ್ ಕೊಟ್ಟಿಲ್ಲ ಹಂಗಂತ ನಾನು ಬಾಪ್ತಿಸಮ್ನ ರಿಜೆಕ್ಟ್ ಮಾಡ್ತಿಲ್ಲ ಇಲ್ಲಿ. ಆಮೇಲೆ ನನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೋಕೆ ಹೋಗ್ಬೇಡ್ರಿ. ಬಟ್ ಬಿಬ್ಲಿಕಲಾಗೆ ಬಾಪ್ತಿಸಮ್ ತಗೊಂಡ್ರೋ ಪ್ರೇಯರ್ ಮಾಡ್ಕೊಂಡ್ರೋ ವೈಟ್ ಬಟ್ಟೆ ಹಾಕ್ಕೊಂಡ್ರೆ ನಾವು ಪರಲೋಕಕ್ಕೆ ಹೋಗಲ್ಲ. ಯಾಕಂತಂದರೆ ವೈಟ್ ಬಟ್ಟೆಯಿಂದ ಪರಿಶುದ್ಧವಾದ ದೇವ್ರನ್ನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ನಾವು ಒಪ್ಪಿಸೋಕ್ಕಾಗಲ್ಲ. ಒಳ್ಳೆ ಕೆಲಸದಿಂದ ನಾವು ರಿಲಿಜಿಯಸ್ ಆ್ಯಕ್ಟಿವಿಟೀಸಿಂದ ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕೆಲ್ಲ? ಯೇಸು ಕ್ರಿಸ್ತನ್ ಮಾಡಬೇಕು. ಓಕೆನಾ, ಅದು ಬಾಪ್ತಿಸಮ್ ತಗೊಳ್ಳೋ ವಿಷಯ ಆಗಿರ್ ಬಾಪ್ತಿಸಮ್ ತಗೋಬೇಕು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಯೇಸು ಕ್ರಿಸ್ತು ಕೂಡ ತಗೊಂಡಿದ್ದಾನೆ, ಯೇಸು ಕ್ರಿಸ್ತು ಪಾಪ ಮಾಡಿಲ್ಲ, ಯಾರು ತಗೊಂಡಿದ್ದಾನೆ ಯಾಕೆ ಅಂತಂದರೆ ವಿಧೇಯತೆ ತೋರಿಸಿದ್ದಾನೆ. ಓಕೆನಾ, ಅದರಿಂದ ಬಾಪ್ತಿಸಮ್ ತಗೊಳೋದ್ರಿಂದನೋ ವೈಟ್ ಬಟ್ಟೆ ಹಾಕೊಂಡಿದ್ರಿಂದನೋ ನಾನು ಡೈಲಿ ಪ್ರೇಯರ್ಗೆ ಹೋಗೋದ್ರಿಂದನೋ. ಕ್ಯಾಥಲಿಕ್ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಮುಸ್ಲಿಮ್ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಜೆಹೋ ವಿಟ್ನೆಸ್ ಚೆನ್ನಾಗಿ ಡ್ರೆಸ್ ಚೆನ್ನಾಗಿ ಟ್ರೆಡಿಷನ್ಸ್ ಫಾಲೋ ಮಾಡ್ತಾರೆ. ಎಷ್ಟೋ ಜನಕ್ಕೆ ರಕ್ಷಣೆ ಇರಲ್ಲ ಆದರೂ ಸಹ ವೈಟ್ ಡ್ರೆಸ್ ಚೆನ್ನಾಗಿ ಹಾಕ್ಕೊತಿರ್ತಾರೆ, ಹಂಗಂತ ಅವ್ರು ರಕ್ಷಣೆ ಐತೆ ಅಂತ ಅಲ್ಲ. ಎಷ್ಟೋ ಜನ ಬಾಪ್ತಿಸಮ್ ತಗೊಂಡಿರ್ತಾರೆ, ಬಿಟ್ಟೋಗಿದ್ದಾರೆ ಸಭೆಯಿಂದ, ಎಷ್ಟು ಅನೇಕ ಜನ. ಹಂಗಂತ ಅವ್ರಿಗೆ ರಕ್ಷಣೆ ಐತೆ ಇವಾಗ ಇಲ್ಲ. ಅದರಿಂದ ನಾನು ಏನು ಹೇಳಕ್ಕೆ ಇಷ್ಟಬಿಡ್ತೀನಿ ಅಂತಂದ್ರೆ, ಇಲ್ಲಿ
ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅವೆಲ್ಲದಕ್ಕಿನ್ನ. ಅವೆಲ್ಲ ಮಾಡಬೇಕಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಏನು, ಒಂದು ವೇಳೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡಿಲ್ಲ ಅಂದ್ಕೊಳ್ಳಿ, ನಾನು ಬಾಪ್ತಿಸಮ್ ತಗೊಂಡಿದ್ದೀನಿ ಅಂದ್ಕೊಳ್ಳಿ, ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದರಿಂದ ರೂಲ್ಸು ದೇವರು ಮೆಚ್ಚಲ್ಲ, ವಿಧೇಯತೆ ದೇವರು ಮೆಚ್ಚುತ್ತಾರೆ. ಓಕೆನಾ? ಓಕೆ, ಸೆಕೆಂಡ್ ವಿಷಯ ನಾವು ನೋಡ್ತೀವಿ, ಪವಿತ್ರಾತ್ಮನ ಮಾರ್ಗದರ್ಶನೆ. ಇಲ್ಲಿ ನಾವು ಯೋಹಾನ ಸುವಾರ್ತೆ 14:15-16 ಈ ಮೂರು ಚಾಪ್ಟರ್ ಏನಿರ್ತಾವೆ ಅಂತಂದರೆ, ನೀವು ಓದಿದ್ರೆ ಪರಿಶುದ್ಧಾತ್ಮ ಗೈಡೆನ್ಸ್ ಬಗ್ಗೆ ಇರುತ್ತೆ. ಯಾರ ಬಗ್ಗೆ? ಪರಿಶುದ್ಧಾತ್ಮನ ನಡೆಸುವಿಕೆ, ಮಾರ್ಗದರ್ಶನ ಬಗ್ಗೆ ನಮಗೆ ಇರುತ್ತೆ. ಪರಿಶುದ್ಧಾತ್ಮ ದೇವರು ಹೆಂಗೆ ಎಷ್ಟೋ ಜನ ಏನು ಹೇಳ್ತಿರ್ತಾರೆ ಅಂದರೆ ತುಂಬ ಜನ ಮೋಸ ಹೋಗ್ತಿರೋದು, ಈವನ್ ತೆಲುಗು ಸಭೆಯಲ್ಲಾಗಿರ್ಬೋದು, ಎಲ್ಲ ತಗೋ ಪ್ರಪಂಚ ಆದ್ಯತೆ ಎಲ್ಲಿ ಮೋಸ ಹೋಗ್ತಿದ್ದಾರೆ ಅಂತಂದರೆ, ದೇವರು ನನ್ನ ಹತ್ರ ಮಾತಾಡಿದ್ದಾನೆ. ಎಷ್ಟೋ ಜನ ಪಾಸ್ಟರ್ಸ್ ಕೂಡ ಹೇಳ್ತಿರೋದೇನಂತಂದ್ರೆ, ದೇವ್ರು ನನ್ನ ಜೊತೆ ಮಾತಾಡಿದ ನಿನ್ನ ಮದುವೆ ಆಗಬೇಕು, ಅವ್ರ ಹತ್ರ ಹೋಗಬೇಕು, ಅವ್ರ ದುಡ್ಡು ಕೊಡಬೇಕು, ಇವ್ರ ದುಡ್ಡು ಕೊಡಬೇಕು, ಇವೇ ನಡೀತಿದ್ದಾವೆಲ್ಲ, ನೀವು ಎಲ್ಲಿಂದ ಎಲ್ಲಿಗೋದ್ರೂ ಜಾಸ್ತಿ ನಡೀತಿದ್ದಾವೆ, ತುಂಬ ಜನ ಮೋಸ ಹೋಗ್ತಾಯಿದ್ದಾರೆ ಕೂಡ. ಬಟ್ ನಾವು ಯಾವತ್ತೇ ಅಲ್ಲಿ ಚೆಕ್ ಮಾಡ್ಕೋಬೇಕಾಗಿರೋ ವಿಷಯ ಏನಂತಂದರೆ, ಬೈಬಲಲ್ಲಿ ಇದೆಯಾ ಅದು? ನಮ್ಮ ಸ್ಕೇಲ್ ಯಾವುದು? ನಮಗೆ ಸ್ಕೇಲ್ ಅಂತ ಈಗ ಒಂದು ಲೈನ್ ಹಾಕ್ಬೇಕಂತ ನಮ್ಗೆ ಸ್ಕೇಲ್ ಬೇಕು. ನಾವು ಸ್ವಂತ ಹಾಕೊಂಡ್ರೆ ಎತ್ತೋ ಸೊಟ್ಟಪಟ್ಟಿ ಹೊರಟೋಗ್ಬಿಡುತ್ತಲ್ಲ, ನೋಡಿದ್ದೀರಾ? ಯಾಕೆ ಸ್ಕೇಲ್ ಅಂತಂದರೆ ಸ್ಟ್ರೈಟಾಗಿ ಬರುತ್ತೆ ಅಂತ. ನಾವು ಏನೇ ಲೈಫಲ್ಲಿ ನಾವು ಇದ್ದಾಗಲಿಂದ ಮನೆ ಕಣೋವರೆಗೂ, ನಮ್ಮ ಮ್ಯಾರೇಜ್ ವಿಷಯ ಆಗಿರ್ಬೋದು, ಫ್ರೆಂಡ್ಶಿಪ್ ವಿಷಯ ಆಗಿರ್ಬೋದು, ಪ್ರತಿಯೊಂದು ಮಕ್ಕಳು ಹುಟ್ಟಿದಾಗ್ಲಿಂದ ಯಾವ ಥರ ಬೆಳಿಬೇಕು, ಮದುವೆ ಆದಾಗ ಯಾವ ಥರ ಇರಬೇಕು, ಸಾಯವಾಗಿ ಯಾವ ಥರ ಇದು ಮಾಡಬೇಕು, ಇವೆಲ್ಲ ಯಾರು ಹೇಳುತ್ತೆ ಅಂತಂದ್ರೆ ನಮಗೆ ದೇವ್ರ ವಾಕ್ಯ. ಅದು ಅಲ್ಟಿಮೇಟ್ ಟ್ರೂತ್, ಅದೇ ಫೈನಲ್ ಟ್ರೂತ್. ನಮಗೆ ಯಾರೋ ಪಾಸ್ಟ್ ಹೇಳ್ತಾರೋ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತಲ್ಲ, ಅವ್ರು ಹೇಳಿದ್ದೆಲ್ಲ ಇದಕ್ಕೆ ಮ್ಯಾಚ್ ಆಗ್ತಿದೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸುಮ್ಮನೆ ಅವ್ರು ಏನೋ ಹೇಳ್ಬಿಡ್ತಾರೆ, ಪರಿಶುದ್ಧಾತ್ಮದೇವ್ರು ನನ್ನ ಹತ್ರ ಮಾತಾಡ್ದ ಅಂತ ಎಷ್ಟೋ ಜನ ಪಾಸ್ಟರ್ಸು ವಿಶ್ವಾಸಿಗಳನ್ನ ಮೋಸ ಮಾಡ್ತಿದ್ದಾರೆ. ಬಟ್ ಅವ್ರು ಹೇಳಿದ್ದು ಇದರಲ್ಲಿ ಐತಾ ಇಲ್ಲ ಅಂತ ನಾವೇನು ಮಾಡಬೇಕು? ಬೇರೆಯ ಸಂಘ ಥರ ಡೈಲಿ ಏನು ಮಾಡ್ತಿದ್ರು ಬೇರೆ ಸಂಘದವರು? ಡೈಲಿ ಚೆಕ್. ಪೌಲು ಹೇಳ್ತಿದ್ರೆ, ಪೌಲು ಅಪೋಸ್ತಲ, ಪೌಲು ಯೇಸು ಕ್ರಿಸ್ತನ ಶಿಷ್ಯ ಅಲ್ವಾ, ಯೇಸು ಕ್ರಿಸ್ತನ ಆರಿಸಲ್ಪಟ್ಟ ಶಿಷ್ಯ ಡೈರೆಕ್ಟಾಗಿ. ಪೌಲು ಹೇಳ್ತಿರ್ಬೇಕಾದ್ರೆ ಏನು ಮಾಡಬೇಕು? ಏ, ಯೇಸು ಕ್ರಿಸ್ತನ ಸೆಂಡ್ ಮಾಡಿರೋದು, ನಾವು ಸುಮ್ಮನೆ ಇರಬೇಕಂತ, ನಾರ್ಮಲಾಗಿ ಇರಬೇಕಂತ ಇರ್ತಿದ್ರು ಅವರು. ಆದರೆ ಅವ್ರು ಆ ಥರ ಮಾಡಲಿಲ್ಲ, ಅವ್ರು ಹೇಳೋದು ಕೂಡ ಕರೆಕ್ಟೇ ಇಲ್ವಂತ ಏನು ಮಾಡಿದ್ರು? ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ರೆ ಸುಮ್ಮನೆ ಚೆಕ್ ಮಾಡ್ತಾರೆ ಅವ್ರಿಗೆ? ಅವ್ರು ಚೆಕ್ ಮಾಡಿದ್ರೆ ಅರ್ಥ ಏನಂತಾರೆ? ಅದರಿಂದ ಅವ್ರಿಗೆ ಸಖತ್ ವಾಕ್ಯ ಗೊತ್ತು, ಅವ್ರಿಗೆ ಚೆನ್ನಾಗಿ ವಾಕ್ಯ ಗೊತ್ತು, ಅವ್ರು ವಾಕ್ಯನ ನುಂಗ್ಬಿಟ್ಟಿದ್ದಾರೆ, ವಾಕ್ಯಕ್ಕೆ ಪೆದ್ದ ಪೀಠ, ವಾಕ್ಯಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ಅದರಿಂದ ಅವರು ಚೆಕ್ ಮಾಡ್ತಿದ್ದಾರೆ ಹೇಳೋದು ಕರೆಕ್ಟೇ ಇಲ್ಲ. ನಾವು ಕೂಡ ಅಷ್ಟೇ, ಎಲ್ಲೇ ಆಗಲಿ ಚೆಕ್ ಮಾಡ್ಕೋಬೇಕು. ಇವಾಗ ನಾನು ಹೇಳ್ತಿದ್ದೀನಲ್ಲ, ನಾನು ಹೇಳಿದ್ದೆ ಎಲ್ಲ ನಂಬಾರ್ದು. ನೀವು ನಾನು ಹೇಳ್ತಿರೋದು ಕರೆಕ್ಟೇ ಇಲ್ಲ ಅಂತ ನೀವೇನು ಮಾಡಬೇಕು? ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಿಲ್ಲ ಅಂದ್ಕೋ ಮೋಸ ಹೋಗ್ಬಿಡ್ತೀವಿ. ನಾನು ಓದ್ಸತ್ತಿನೂ ಯಾರಿಗೂ ಹೇಳ್ತಿದ್ದೆ, ಒಂದು ಮೊಬೈಲ್ ತೊಗೋಬೇಕಾದ್ರೆ ಇಷ್ಟೊತ್ತಿಗೆ ನಾವು ಚೆಕ್ ಮಾಡ್ತೀವಲ್ವಾ? ಎಷ್ಟು ಫ್ರೆಂಡ್ಸ್ ಕೇಳ್ತೀವಿ, ಆಫ್ಟರ್ ಆಲ್ ಮೊಬೈಲು, ಹೋದ್ರೆ ಇನ್ನೊಂದು ತಗೋಬೋದು. ಯಾಕೆ ಚೆಕ್ ಮಾಡ್ಕೋಬೇಕಂತಂದ್ರೆ, ಬೇರೆ ಸಂಗತರ ನಮ್ಮ ಆತ್ಮ ನರ್ಕಕ್ಕೆ ಹೋದರೆ ರಿಟರ್ನ್ ಇಲ್ಲ, ಬ್ರಿಡ್ಜ್ ಇಲ್ಲ ಅಲ್ಲಿ. ನರ್ಕಕ್ಕೂ ಪರಲೋಕಕ್ಕೂ ನಾವು ಬೈಬಲ್ ಓದಿದ್ರೆ ಬ್ರಿಡ್ಜ್ ಇಲ್ಲ. ಓಕೆ, ಅಲ್ಲಿ ಹೋದರೆ ಯಾರು ಕೂಡ ವಾಪಸ್ ರಿಟರ್ನ್ ಬರಲ್ಲ. ನಾವು ಲೂಕನ್ ಬರೆದ ಸುವಾರ್ತೆ 16 ಧನವಂತನ ಬಗ್ಗೆ, ಲಾಜರಸ್ ಬಗ್ಗೆ ನಾವು ನೋಡ್ತೀವಿ. ಅಲ್ಲಿ ಅವನು ಅಲ್ಲಿಗೆ ಕೆಳಗೆ ಹೋಗ್ಬತ್ತಿ ಅಂದ್ರೂ ಇಲ್ಲ, ನೀರು ಕೊಡ್ರಿ ಅಂದ್ರೂ ಆಪ್ಷನ್ ಇಲ್ಲ. ನಾನು ಏನು ಹೇಳ್ತೀನಿ ಅಂದರೆ ಆಪ್ಷನ್ ಇಲ್ಲ. ಅದರಿಂದ ನಾವೇನು ಮಾಡಬೇಕು? ಪ್ರತಿ ಒಂದು ಟೈಮ್ ನಾವು ಚೆಕ್ ಮಾಡ್ಕೋಬೇಕು, ನಾವು ಬಿದ್ದೋಗ್ತಿದ್ದೀವೋ ಇಲ್ವಾ, ಕರೆಕ್ಟಾಗಿ ಇದ್ದೀವೋ ಇಲ್ವಾ. ಒಂದು ವೇಳೆ ನಮ್ಮ ಏನಾದರೂ ಮಿಸ್ಟೇಕ್ಸ್ ಇದ್ದೀರಪ್ಪ, ನನ್ನ ವೀಕ್ನೆಸ್ ಇದ್ದೆ, ಬಲಹೀನನಪ್ಪ, ದಯವಿಟ್ಟು ನನ್ನ ಸರಿ ಮಾಡಬೇಕಂತ ದೇವ್ರ ಹತ್ರ ನೀನೇ ಆಶ್ರಯವಂತ ದೇವ್ರ ಹತ್ರ ನಾನು ಹೋಗಿ ಸಾಷ್ಟಾಂಗ ಬಿದ್ದು ನಾನು ಏನು ಮಾಡಬೇಕು? ಸರಿ ಮಾಡ್ಕೋಬೇಕು. ಇದು ಡೈಲಿ ಕ್ರಿಶ್ಚಿಯನ್ನಲ್ಲಿ ಆ ಥರ ಸರಿ ಮಾಡ್ಕೊಳ್ಳೋದಕ್ಕೆ ಯಾರು ಸಹಾಯ ಮಾಡ್ತಾರೆ? ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. ನಾನು ಹೇಳಿದೆ, ಪರಿಶುದ್ಧಾತ್ಮ ದೇವರು ಯಾವ ಪ್ರಕಾರ ನಡೆಸ್ತಾರೆ ಅಂತಾರೆ, ಕೇವಲ ವಾಕ್ಯದ ಪ್ರಕಾರನೇ. ಏನೋ ಕನಸುಗಳು ಬಂದವು, ಅದು ಹೇಳಿದ್ರು ಇದು ಹೇಳಿದ್ರು, ಅಫ್ಕೋರ್ಸ್ ಕನಸುಗಳು ಬರಲ್ಲ ಅಂತ ನಾನು ಹೇಳ್ತಿಲ್ಲ ಅಲ್ಲಿ, ಮೇ ಬಿ ಬರ್ಬೋದು. ಬಟ್ ಏನೇ ಬಂದರೂ ಬರಲಿಲ್ಲ ಅಂದ್ರೂ, ಬಂದರೂ ಇದ್ರ ಹತ್ರನೇ ಚೆಕ್ ಮಾಡ್ಕೋಬೇಕು, ಬರಲಿಲ್ಲ ಅಂದ್ರೂ ಇದ್ರ ಹತ್ರನೇ ಚೆಕ್ ಮಾಡಿ. ಇದೇ ಅಲ್ಟಿಮೇಟ್ ಟ್ರೂತ್, ವಾಕ್ಯನೇ ಫಸ್ಟು ಪ್ರಯಾರಿಟಿ. ಅದು ನಮಗೆ ಗುರುತಿರಬೇಕು, ಸಾಯವರೆಗೂ ಇದೆ. ಯಾರೇ ಬಂದೇಳಿ ವಾಕ್ಯ ಫೈನಲ್, ವಾಕ್ಯದ ಮೇಲೆ ಸಂಘವನ್ನು ಬಿಲ್ಡ್ ಮಾಡ್ಕೋಬೇಕು ನಾವು, ಕಟ್ಕೋಬೇಕು. ಯಾರು ಏನು ಮಾತಾಡಿದ್ರು, ಫ್ರೆಂಡ್ಸ್ ಆಗಿರ್ಬೋದು, ಅದಕ್ಕೆ ನೀವು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲ ಕುತ್ಕೊಂಡಾಗ ಯಾವುದು ಪ್ರಯಾರಿಟಿ ಕೊಡಬೇಕಂತಾರೆ? ವಾಕ್ಯಕ್ಕೆ ಪ್ರಯಾರಿಟಿ ಕೊಡಬೇಕು. ವಾಕ್ಯ ಶಾಶ್ವತವಾಗಿರುತ್ತಂತೆ. ಯಾರು ಹೇಳಿದ್ದು? ಯೇಸು ಕ್ರಿಸ್ತನ್ ಹೇಳೋದು. ಒಂದು ಇದಾದ್ರೂ ತಪ್ಪಿ ಹೋಗಲ್ಲಂತೆ. ಅಷ್ಟು ಕಾನ್ಫಿಡೆಂಟಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ ನಮ್ಗೆ. ಅದಕ್ಕೆ
ಯಾರಾದರೆ ಲೈಫಲ್ಲಿ ವಾಕ್ಯಕ್ಕೆ ತುಂಬ ಆದ್ಯತೆ ಕೊಡ್ತಾರೋ ಅವ್ರ ಲೈಫ್ ನಾರ್ಮಲ್ ಆಗಿರಲ್ಲ. ನೀವು ಬೇಕಾದ್ರೆ ನೋಡ್ರಿ ಯಾರ ಲೈಫ್ ಆದ್ರೂ ವಾಕ್ಯನ ಯಾರಾದರೂ ಚೆನ್ನಾಗಿ ನುಂಗ್ತಾರೋ ಡೈಲಿ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ತಾರೋ ಅವ್ರ ಲೈಫ್ ಆ ಥರ ಇರಲ್ಲ. ತುಂಬ ಕಮಿಟ್ಮೆಂಟ್ ಆಗಿರ್ತಾರೆ. ಯಾರಿಗೆ? ಲೋಕಕ್ಕ. ಯೇಸು ಕ್ರಿಸ್ತಕ್ಕೆ ತುಂಬ ಕಮಿಟ್ಮೆಂಟ್ ಆಗಿರ್ತಾರೆ. ಯಾಕೆ ಅಂತಾರೆ? ವಾಕ್ಯನ ಅವ್ರು ಡೈಲಿ ಓದ್ತಾ ಇರ್ತಾರೆ, ಅದ್ರ ಮೇಲೆ ಅವ್ರ ಲೈಫ್ನ ಸಖತ್ತ ಬಿಲ್ಡ್ ಮಾಡಿರ್ತಾರೆ. ಅವ್ರ ಹತ್ರ ಅಂತ ಕುತ್ಕೊಂಡು ಮಾತಾಡ್ಬೇಕು ಅನಿಸುತ್ತೆ ನಮ್ಗೆ ಅವ್ರ ಹತ್ರ ವಾಕ್ಯನ ಸಖತ್ತಾಗಿ ಓದೋರ ಜೊತೆ. ಯಾಕೆಂತಾರೆ ಆ ಥರ ಲೈಫ್ ಅವ್ರ ಹತ್ರ ಸಖತ್ತಾಗಿ. ನಾನು ಏನೋ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ, ದುಡ್ಡಿನ ಬಗ್ಗೆ ನಾನು ಮಾತಾಡ್ತಿರಲಿಲ್ಲ, ಸ್ಪಿರಿಚುವಲ್ ಬಗ್ಗೆ ಆಸ್ಪೆಕ್ಟ್ ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಓಕೆ, ಅದರಿಂದ ವಾಕ್ಯವನ್ನು ತುಂಬ ಇಂಪಾರ್ಟೆಂಟ್ನ ಕೊಡಬೇಕು. ನೀವು ಓದಿದ್ರೆ ನೀವು ಯೋಹಾನ ಸುವಾರ್ತೆ 14, 15, 16 ಮೂರು ಚಾಪ್ಟರ್ಲ್ಲಿ ಕೂಡ ಪರಿಶುದ್ಧಾತ್ಮ ಮಾರ್ಗದರ್ಶನ ಬಗ್ಗೆ ಇರುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ. ಸೆಕೆಂಡು, ಪರಿಶುದ್ಧಾತ್ಮ ಯಾವುದರಿಂದ ಮಾಡ್ತಾನೆ ಪರಿಶುದ್ಧಾತ್ಮ ದೇವರು? ನಮ್ಮಲ್ಲಿ ಪರಿಶುದ್ಧಾತ್ಮ ದೇವರು ಇದಾರಲ್ವಾ? ನಾವು ತ್ರಿಯೇಕ ದೇವರು ನಂಬ್ತೀವಲ್ವಾ? ಓಕೆ, ಪರಿಶುದ್ಧಾತ್ಮ ದೇವರು ಕೂಡ ನಾನು ಓಸತಿ ತೋರಿಸ್ದೆ. ಅನನೀಯ ಸಪರಿ ಯಾರಿಗೆ ಮೋಸ ಮಾಡೋದವರು? ಪರಿಶುದ್ಧಾತ್ಮ ದೇವ್ರಿಗೆ ಅಂತ ಇರ್ತದಲ್ಲ ವಚನ ಓದಿದ್ರೆ ನಮಗೆ. ಓಕೆನಾ? ಅದರಿಂದ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಬಂದಾಗ ರಂಗ ರಂಗ ಆಗಿರಲ್ಲ, ಇನ್ನೊಬ್ರು ಇನ್ನೊಬ್ರು ಆಗಿರಲ್ಲ. ಯಾವಾಗ ಬರೋದು ಪರಿಶುದ್ಧಾತ್ಮ ದೇವರು? ಬಂದು ಹೋಗ್ತಿರ್ತದೆ ಪರಿಶುದ್ಧಾತ್ಮ ದೇವರು. ಒಂದ್ಸತಿ ಬಂದರೆ ಅದು ಸೀಲ್. ಏನು? ನಾವು ಹಳೆ ಒಡಂಬಡಿಕೆಯಲ್ಲಿ ಬಂದು ಹೋಗೋದು ನೋಡ್ತೀವಿ. ಆದರೆ ಯೇಸು ಸ್ವಾಮಿ ಪ್ರಾಣ ಕೊಟ್ಟ ನಂತರ ಯೇಸು ಸ್ವಾಮಿ ಹೇಳ್ತಾರೆ ಪರಿಶುದ್ಧಾತ್ಮ ದೇವರು ಬಂದು ನಿಮ್ಮನ್ನು ಏನು ಮಾಡ್ತಾರೆ? ಸರ್ವಸತ್ಯದಕ್ಕೆ ನಡೆಸ್ಕೊಡ್ತಾರಂತ. ಸೀಲ್, ಮುದ್ರೆ. ಒಂದು ವೇಳೆ ವಿಷಯನ ಹೇಳಿ ನಾನು ಕೇಳ್ತಿರ್ತಾರೆ, ಅಣ್ಣ ನಾವು ಮಿಸ್ಟೇಕ್ಸ್ ಮಾಡಿದಾಗ ಸುಳ್ಳು ಹೇಳಿದಾಗ ಪರಿಶುದ್ಧಾತ್ಮ ನನ್ನಲ್ಲಿ ಇರ್ತಾನ ಅಂತ, ಇರ್ತಾನ ಅಣ್ಣ ಅಂತ. ನಾವು ಏನೇ ಸುಳ್ಳು ಹೇಳಿದ್ರು ಏನೇ ಮಾಡಿದ್ರು ಮಾಡ್ರಿ ಅಂತ ನಾನು ಹೇಳ್ತಿಲ್ಲ. ಖಂಡಿತ ನಾವು ಪರಿಶುದ್ಧವಾಗಿ ಯೇಸು ಕ್ರಿಸ್ತು ಯಾವ ಥರ ಇದ್ದಾನೆ ಪರಿಶುದ್ಧವಾಗಿ ನಾವು ಕೂಡ ಏನು ಮಾಡಬೇಕು? ಪರಿಶುದ್ಧವಾಗಿ ಜೀವಿಸಬೇಕು. ಆದರೂ ಒಂದೊಂದ್ಸತಿ ಬಿದ್ದೋದಾಗ ಪರಿಶುದ್ಧಾತ್ಮದೇವ್ರು ನಮ್ಮನ್ನು ಬಿಟ್ಟು ಹೋಗಲ್ಲ. ಆ ಥರ ಯಾರಾದರೂ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಬೈಬಿಲ್ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ ಅಂತ. ಹಾಂ, ಪರಿಶುದ್ಧಾತ್ಮದೇವ್ರು ಬಿಟ್ಟೋಗಲ್ಲ. ಕ್ರಿಶ್ಚಿಯನ್ ಪಾಸ್ಟರ್ಸು ಪರಿಶುದ್ಧಾತ್ಮದೇವ್ರಿಗೆ ಆರ್ಡರ್ ಮಾಡ್ತಿರ್ತಾರೆ, ನೋಡಿದ್ದೀರ ನೀವು? ಪರಿಶುದ್ಧಾತ್ಮದೇವ್ರಿಗೆ ಬನ್ರಿ ಬರ್ರಿ ಬರ್ರಿ ಇವ್ರೊಳಗೆ ಬರ್ರಿ, ಎಲ್ಲೂ ಬರಲ್ಲ. ಯಾರಾದರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರನೇ ಪರಿಶುದ್ಧಾತ್ಮದೇವ್ರು ಬರೋದು. ಪಾಸ್ಟ್ ಸೆಂಡ್ ಮಾಡೋದು, ಪಾಸ್ಟ್ ಕಳಿಸೋದು, ಇವೆಲ್ಲ ಬೈಬಲ್, ಇದೆಲ್ಲ ಕಾಮಿಡಿ, ಇದೆಲ್ಲ. ಓಕೆ, ಯಾವ ಪಾಸ್ಟ್ಗೆ ಯಾವ ಸಿ ಪಾಸ್ಟ್ ಅಂತಂದ್ರೆ ಏನೋ ಪ್ರತ್ಯೇಕವಾಗಿಲ್ಲ ಬೈಬಲಲ್ಲಿ. ವಶನ ಪಾಸ್ಟ್ ಆಗಿದ್ದಾರೆ, ವಶನ ಟೀಚರ್ಸ್ ಆಗಿದ್ದಾರೆ, ವಶನ ಅಡುಗೆ ಮಾಡಿರೋರಾಗಿದ್ದಾರೆ, ಎಲ್ಲರಿಗೂ ಆದ್ಯತೆ ಇದೆ, ಸೇಮ್ ಈಕ್ವಲ್. ಪಾಸ್ಟನ್ನ ಬೈಬಲ್ ಯಾವತ್ತಾಗಲಿ ಪಾಸ್ಟನ್ನು ಹೈಲೈಟ್ ಮಾಡಲ್ಲ, ನಾವು ಹೈಲೈಟ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ಎಷ್ಟೋ ಸಭೆಯಲ್ಲಿ ಪಾಸ್ಟನ್ನು ಏನು ಮಾಡಿಬಿಟ್ಟಿದ್ದೀವಿ ನಾವು? ದೇವ್ರ ಥರ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಪಾಸ್ಟ್ ಏನಂತ ತಪ್ಪು ಮಾಡ್ತೀವಿ, ನಮ್ಗೆ ಏನು ಅನಿಸುತ್ತೆ ಅಂದರೆ ಈ ಪಾಸ್ಟ್ ತಪ್ಪು ಮಾಡಿಬಿಡ್ರ, ಪಾಸ್ಟ್ಗಿಂತ ನಾವು ಕೂಡ ಚೆನ್ನಾಗಿ ತಪ್ಪು ಮಾಡ್ತೀವಿ, ನಾವು ಒಪ್ಕೊಂಡ್ರು ಒಪ್ಕೊಂಬಲಿಲ್ಲ ಅಂದ್ರೂ. ಆದರೆ ಪಾಸ್ಟ್ ಸಿಕ್ಕಿದ್ದಾನೆ, ಕಳ್ಳ ಆಗಿದ್ದಾನೆ, ಸಿಕ್ಕಿದ್ದಾರೆ, ನಾವು ಇದ್ದೀವಿ, ನಾವು ಸಿಕ್ಕಿಲ್ಲ ಅಷ್ಟೇ, ಬಟ್ ದೇವ್ರು ಎಲ್ಲ ನೋಡ್ತಿದ್ದಾನೆ. ಒಂದಿವಸ ನಾವು ಸಿಕ್ಕಿದಾಗ ನಮಗೂ ಅದೇ ಪನಿಷ್ಮೆಂಟ್ ಆಗುತ್ತೆ. ಪಾಸ್ಟ್ ಬೇಗ ಸಿಗಾಕಬಿಟ್ಟಿದ್ದಾನೆ ಅಷ್ಟೇ ಅಲ್ಲಿ, ಯಾಕಂದರೆ ಪಾಸ್ಟ್ ಮುಂದೆ ಹೇಳ್ತಿರ್ತಾನಲ್ಲೆಲ್ಲನೂ, ಅದರಿಂದ ನಾವು ಸಿಗಾಕೊಳ್ತೀವಿ. ಸಿಗಾಕೊಳ್ಳೋ ಟೈಮ್ ಬರುತ್ತೆ. ಅದೇ ನಾವು ಕೇಳ್ಕೋಬೇಕು, ದೇವರೇ ನಾವು ನಿನ್ನ ನ್ಯಾಯಸ್ಥಾನಕ್ಕೆ ಸಿಗಾಕಂತಿದ್ದಂಗೆ ನಿಮಗೆ ಕೃಪೆ ತೋರಿಸು, ನಮ್ಮ ನಡೆಸು. ದೇವರು ನಾವು ಹೆಬ್ರಿಯು ಪತ್ರಿಕೆ ಬರೆದಿರೋದ್ರಲ್ಲಿ 12ರಲ್ಲಿ ನೋಡಿದ್ರೆ ದೇವರು ಸರಿಯಾಗಿ ಒದೆ ಕೊಡ್ತಾನೆ ನಮಗೆ ತಪ್ಪು ಮಾಡಿದಾಗ. ನೋಡ್ರಿ, ಬೇಕಾದ್ರೆ ಇಸ್ರೇಲ್ರು ತಪ್ಪು ಮಾಡಿದಾಗ ಏನು ಮಾಡಿ ದೇವ್ರು ಸುಮ್ಮನೆ ಬಿಡಲಿಲ್ಲ ಮಕ್ಕಳಂತ, ಬಿಟ್ನ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ದಾವಿದನ ಆಗಿರ್ಬೋದು, ಯಾರನ್ನಾದ್ರೂ ನೀವು ತಗೊಳ್ರಿ, ತಪ್ಪು ಮಾಡಿದಾಗೆಲ್ಲ ಖಂಡಿತ ಒದೆ ಸರಿಯಾಗಿದೆ. ನಮಗೂ ಕೂಡ ಪಾಪ ಕೊಡುವ ಸಂಬಳ ಏನು ಇವಾಗಲೂ ಕೂಡ ಸತ್ಯ, ಅದು ಮರಣ. ನಮಗೂ ಕೂಡ ಖಂಡಿತ ಒದೆ ಇದ್ದಾವೆ. ಅದರಿಂದ ನಾವು ಪಾಪ ತುಂಬ ನಮಗೆ ಡೇಂಜರ್ ಮಾಡುತ್ತಂತ ಗೊತ್ತಾಗಿ ನಾವು ಹೊರಗಡೆ ಬರಬೇಕು. ದೇವ್ರ ಹತ್ರ ನಾವು ಕುತ್ಕೋಬೇಕು. ನಿಜವಲ್ಲಪ್ಪ, ನನ್ನ ಸರಿ ಮಾಡು, ನಿಜವಲ್ಲ ಪಾಪ ತುಂಬ ಡೇಂಜರಪ್ಪ, ನಮ್ಮ ನಾಶನ ಮಾಡುತ್ತೆ, ಎಲ್ಲಿ ಕರ್ಕೊಂಡು ಹೋಗಿ ಬಿಸಾಕುತ್ತೋ ಗೊತ್ತಿಲ್ಲ ಅಂತ ನಾವು ಡೈಲಿ ದೇವ್ರ ಹತ್ರ ಕೂತ್ಕೊಂಡು ನಾವು ಸರಿ ಮಾಡ್ಕೊಬೇಕು. ಓಕೆ, ಮತ್ತು ಮೂರನೇ ವಿಷಯ, ಪವಿತ್ರಾತ್ಮನ ಕಾರ್ಯಗಳು ಮತ್ತು ಪ್ರಾರ್ಥನೆಗಳಿಗೆ ಉತ್ತರ. ನಾವು 14, 15 ಓದಿದ್ರೆ ಅರ್ಥ ಆಗುತ್ತೆ, ಆಮೇಲೆ ಓದ್ಕೊಳ್ರಿ, ಇವಾಗ ನಮಗೆ ಟೈಮ್ ಇಲ್ಲ. ಓಕೆ, ನಾನು ಜಸ್ಟ್ ನಾರ್ಮಲಾಗಿ ನಿಮ್ಗೆ ಹೇಳ್ತೀನಿ ಸ್ಟೋರಿ ಥರ. ದೇವರು ಮೂರು ಥರ ಉತ್ತರ ಕೊಡ್ತಾರಂತ ಒಬ್ಬ ಪಾಸ್ಟರ್ ಹೇಳ್ತಾರೆ. ಯಾವ ಥರ ಅಂತ, ದೇವ್ರು ಒಂದೊಂದ್ಸತಿ ನಾವು ಪ್ರೇಯರ್ ಮಾಡಿದಾಗ ಎಸ್ ಅಂತಾರೆ ಬೇಗ ಅಷ್ಟು ವಿಷಯಗಳಿಗೆ, ಒಂದ್ಸತಿ ನೋ ಅಂತಾರೆ. ಓಕೆ, ಇವಾಗ ಪಾಪ ನನಗೆ ಏರೋಪ್ಲೇನ್ ಬೇಕು ದೇವ್ರೆ ಅಂತಾರೆ, ದೇವ್ರು ಏನು ಹೇಳ್ತಾನೆ? ನೋ ಅಂತಾನೆ. ಯಾಕಂತಂದರೆ ಆ ಶಕ್ತಿ ಇಲ್ಲ ಅಲ್ವಾ. ಒಂದೊಂದ್ಸತಿ ದೇವ್ರು ವೆಯ್ಟ್ ಮಾಡೋಕೆ ಹೇಳ್ತಾನೆ, ಏನು ಮಾಡ್ತಾನೆ, ವೆಯ್ಟ್ ಮಾಡೋಕೆ ಹೇಳ್ತಾನೆ, ನಾವು ವೆಯ್ಟ್ ಮಾಡಬೇಕು. ಓಕೆ, ಒಂದು ಪ್ರಶ್ನೆದೇ ಆದ ದೇವರು ಎಸ್ ಅಂತಾನೆ, ಒಂದ್ಸತಿ ನೋ ಅಂತಾನೆ, ಒಂದೊಂದ್ಸತಿ ವೆಯ್ಟ್ ಮಾಡಂತಾನೆ. ಎಷ್ಟೋ ಜನ ವಿಶ್ವಾಸಿಗಳು ಯಾಕೆ ಯೇಸು ಕ್ರಿಸ್ತನ್ ಬಿಟ್ಟೋಗಿದ್ದಾರೆ, ಸಂಘನ ಬಿಟ್ಟೋಗಿದ್ದಾರೆ, ಚರ್ಚ್ನ ಬಿಟ್ಟೋಗಿದ್ದಾರೆ ಅಂತಂದ್ರೆ ಇದು ಒಂದು ಕಾರಣ. ನಾನು ಪ್ರೇಯರ್ ಮಾಡಿದೆ, ದೇವರು ವಾಸಿ ಮಾಡಲಿಲ್ಲ, ದೇವರು ಉತ್ತರ ಕೊಡಲಿಲ್ಲ ಅಂತ. ಎಲ್ಲೂ ಬೈಬಲಲ್ಲಿ ನೀವು ಪ್ರೇಯರ್ ಮಾಡ್ತಿಲ್ಲ ನಂಗೆ ಉತ್ತರ ಬರುತ್ತಂತ ಎಲ್ಲೂ ಇಲ್ಲ.
ನಾವು ಅನೇಕ ವಿಷಯಗಳು ಪ್ರೇಯರ್ ಮಾಡ್ತೀವಿ. ಹುಡುಗಿ ಹುಡುಗಂಗೋಸ್ಕರ ಮಾಡ್ತಾರೆ, ಹುಡುಗ ಹುಡುಗಿಗೋಸ್ಕರ ಮಾಡ್ತಾರೆ, ಅನೇಕ ವಿಷಯಗಳು ನಮ್ಗೇನು ಸಿಕ್ಕಿರೋದು ಮಾಡ್ತಿದ್ವಿ. ಸಿ, ನಮಗೆ ಗೊತ್ತಾಗಲ್ಲ ದೇವ್ರ ಹತ್ರ ಹೋಗಿ ಯಾವ ಥರ ಪ್ರೇಯರ್ ಮಾಡಬೇಕೆಂಬುದು ನಮಗೆ ಗೊತ್ತಿಲ್ಲ. ನಾವು ಎಷ್ಟೋ ಸತಿ ಅಡ್ವೈಸ್ ಮಾಡ್ತಿರ್ತೀವಿ ದೇವ್ರಿಗೆ, ಅದರಿಂದ ಅವ್ರು ಎಷ್ಟೋ ಜನ ಬಿಟ್ಟೋಗ್ಬಿಟ್ಟಿದ್ದಾರೆ. ಎಲ್ಲಿಂದ? ಸಭೆಯಿಂದ. ಯೇಸು ಕ್ರಿಸ್ತನಿಂದ ನನಗೆ ಸ್ವಸ್ಥತೆ ಮಾಡಲಿಲ್ಲ, ನನಗೆ ದೇವ್ರ ಆನ್ಸರ್ ಕೊಡಲಿಲ್ಲ, ಹಾಂ ದೇವ್ರು ನಮ್ಮ ಮಕ್ಳನ್ನ ಕಿತ್ಕೋಬಿಟ್ಟ. ದೇವ್ರು ದೇವರೇ ಬಂದು ತನ್ನ ಮಗನ ಒಬ್ಬನೇ ಮಗನನ್ನು ದೇವ್ರು ನಮಗೆ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನನ್ನು. ಆ ಥರ ಯಾರು ಶಿಕ್ಷೆ ಹೊಂದ್ಕೊಂಡಿಲ್ಲ ಚರಿತ್ರದಲ್ಲಿ, ಆ ಥರ ಯಾರು ಪ್ರಾಣ ಕೊಟ್ಟಿಲ್ಲ, ಆ ಥರ ಯಾರು ಕೂಡ ಮರಣನ ಗೆದ್ದಿಲ್ಲ, ಅದು ನಮಗೆ ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತಿಲ್ಲ ಏನು ಮಾಡ್ಬಿಡ್ತೀವಿ ಅಂದ್ರೆ ನಾವು ದೇವ್ರ ಮೇಲೆ ಹಾಕ್ಬಿಡ್ತೀವಿ. ಅದೇ ನಾವು ಯಾವತ್ತೂ ದೇವ್ರ ಮೇಲೆ ಹಾಕ್ಬಾರ್ದು. ದೇವ್ರ ಒಂದ್ಸತಿ ಎಸ್ ಮಾಡ್ತಾನೆ, ಒಂದ್ಸತಿ ನೋ ಅಂತಾನೆ, ಒಂದ್ಸತಿ ವೆಯ್ಟ್ ಮಾಡಂತಾನೆ. ಅಫ್ಕೋರ್ಸ್ ಏನೇ ಪ್ರೇಯರಲ್ಲಿ ದೇವ್ರು ಏನೇ ಹೇಳಿದ್ರು, ಏನೇ ಮಾತಾಡಿದ್ರು ನಮ್ಮ ಜೊತೆ, ನಾವೇನು ಮಾಡ್ಬೇಕಂದ್ರೆ ಪೇಷನ್ಸಾಗಿ ವೆಯ್ಟ್ ಮಾಡಬೇಕು. ಅಪ್ಪ ನೀನು ವೆಯ್ಟ್ ಮಾಡೋಕ್ಕೆ ಹೇಳಿದೆಯಾ? ಅಲ್ಟಿಮೇಟ್ ಸತ್ಯ ಏನಂತಂತಂದರೆ ನಿನ್ನ ಜೊತೆ ಒಂದು ದಿವಸ ನಾನು ಸೇರ್ತೀನಿ, ನನ್ನ ರಕ್ಷಣೆ ಕೊಟ್ಟಿದ್ದೆ ಅಷ್ಟೇ, ನಂಗೆ ಸಾಕು. ನೀನು ಕೊಟ್ಟರು ಕೊಡಲಿಲ್ಲ ಅಂದರೂ ನನಗೇನು ತೊಂದರೆ ಇಲ್ಲಪ್ಪ, ನಿನ್ನ ಮಾರ್ಗದಲ್ಲಿ ನಾನು ನಡೆಯೋಕ್ಕೆ ಸಹಾಯ ಮಾಡೋಂಥ ನಮ್ಮ ಪ್ರೇಯರ್ ಯಾವಾಗಲೂ ಆ ಥರ ಈ ಥರ ಇದ್ದರೆ ಯಾವತ್ತೂ ಕೂಡ ನಾವು ಬಿಟ್ಟೋಗಲ್ಲ. ಓಕೆ, ಫೋರ್ತ್ ಒನ್ನು ದೇವದೂತರ ಸಹಾಯ. ನಮಗೆ ಗೊತ್ತಾಗಲ್ಲ, ನಾವು ಬೈಬಿಲ್ ಓದಿದ್ರೆ ಎಷ್ಟೋ ದೇವದೂತರು ಬಂದು ಸಹಾಯ ಮಾಡ್ತಾರೆ ನಾವು ನೋಡ್ತೀವಿ. ಇದೊಂದು ಮಿಸ್ಟರಿ, ಯಾಕೆ ದೇವದೂತರು ಕೂಡ ನಮ್ಮ ಕಣ್ಣಿಗೆ ಕಾಣಲ್ಲ, ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ಓಕೆನಾ? ಅದು ನಾವು ನಂಬಬೇಕು, ಬೈಬಿಲ್ ಹೇಳುತ್ತೆ. ಓಕೆನಾ? ನಾವು ಓದಿದ್ರೆ ಅರ್ಥ ಆಗುತ್ತೆ. ಯಾವ ಕೂಡ ಬೈಬಿಲಲ್ಲಿ ಅವಾಗ ನಡೆದ್ವು ಇವಾಗ ನಡೆಯಲ್ಲ ಅನ್ನೋದಿಲ್ಲ. ದೇವ್ರು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ತಾನೆ, ಯಾಕಂದರೆ ಆತನು ಸರ್ವಶಕ್ತನು. ಅವಾಗ ಆ ಥರ ನಡೆದು ಈ ಥರ ನಡೆಯಲ್ಲ ಅಂತ ನಾವು ಯಾರೂ ಕೂಡ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಅದು ಓಕೆ. ನಾಲ್ಕನೇದು, ಪವಿತ್ರಾತ್ಮನ ಅಧಿಕಾರ ಅಂಧಕಾರ ಶಕ್ತಿಗಳ ವಿರುದ್ಧ. ನಮಗೆ ದೇವರು ಸಹಾಯ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತ ಅಂದ ಶಾಪದ ಮೇಲೆ ಪಾಪದ ಮೇಲೆ ನಾವು ಸುವಾರ್ತೆ ಹೇಳಿದಾಗ ಎಷ್ಟೋ ಜನ ರಕ್ಷಣೆ ಒಳಗಡೆ ಬರೋದು, ಎಷ್ಟೋ ಜನ ನಂಬ್ಕೊಳ್ಳೋದು, ಇವೆಲ್ಲ ನಡೀತಿರ್ತವೆ. ಇವೆಲ್ಲ ಯಾರ ಶಕ್ತಿ? ಪರಿಶುದ್ಧಾತ್ಮನ ಶಕ್ತಿ, ನಮ್ಮ ಶಕ್ತಿಗಳಲ್ಲ. ಎಷ್ಟು ಜನ ನೋಡಿದ್ರಿ, ಇವಾಗ ನಾವೆಲ್ಲ ಇಲ್ಲಿ ಇದ್ದೀವಿ ಅಂತಂದ್ರೆ ಯಾರೋ ಒಬ್ರು ನಮಗೆ ಬಂದು ಸುವಾರ್ತೆ ಹೇಳಿದ್ದಾರೆ, ನಾವಾಗ ನಾವು ಕಂಡ್ಕೊಂಡಿದ್ದೀವ? ನಮ್ಮ ಯೋಗ್ಯತೆ ನಮ್ಮ ದೊಡ್ಡತನ ಏನಿಲ್ಲ, ನಮ್ಮ ಓದು, ನಮ್ಮ ಆಸ್ತಿ, ನಮ್ಮ ಅಂತಸ್ತು ಇವೇನು ರಕ್ಷಣೆಯಲ್ಲಿ ನಡೆಯಲ್ಲ. ಕೇವಲ ಹೋದ್ರೆ ಯಾರಾದರೂ ಎಪಿಎಸ್ಸಿದವರೆಗೆ 2:8-9 ಹೋದ್ರಿ, ಇದನ್ನು ಯಾವಾಗಲೂ ಗುರುತಿಕೋಬೇಕು. ಹಾಯ್ ಹಾಯ್ ಕೂತ್ಕೊಳ್ರಿ, ಕ್ಲೋಸ್ ಮಾಡ್ಕೊಳ್ಳೋಣ, ಟೈಮ್ ಆಯಿತು. Ephesians 2:8-9 ಹೇಳಿ ಓದಿ. ಮೀರು ವಿಶ್ವಾಸಂ ದ್ವಾರ, ನಾವು ವಿಶ್ವಾಸದಿಂದ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಏನ್ರಿಂದ? ಕೃಪೆಯಿಂದ. ಇದು ನಮ್ಮಿಂದ ಅಲ್ಲ, ಕೇವಲ ದೇವರ, ಇಂಗ್ಲಿಷ್ ಅಲ್ಲಿ ಓನ್ಲಿ ಅಂತ ಇರುತ್ತೆ ಇಂಗ್ಲಿಷ್ ಅಲ್ಲಿ, ಕೇವಲ ದೇವರ ಕೃಪೆಯಿಂದನೇ. ಅದರಿಂದ ನಾವು ಯಾರು ಕೂಡ ಓದ್ರಿ ಸಿಸ್ಟರ್, ಇನ್ನೊಂದು ಓದ್ವಿ, ನಮ್ಮ ಕೆಲಸಗಳಿಂದ ಅಲ್ಲ. ಕನ್ನಡದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ, ಬೋಸ್ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದ್ದರಿಂದ ಹೊಗಳಿಕೊಳ್ಳೋದು ಹೊಗಳಿಕೊಳ್ಳೋಕೆ ಯಾರಿಗೂ ಕೂಡ ಆಸರೆ ಇಲ್ಲ. ಬೈಬಿಲ್ ಹೇಳುತ್ತೆ, ನಾನು ರಕ್ಷಣೆ ಹೊಂದ್ಕೊಂಡೆ, ನನ್ನ ದೊಡ್ಡತನ. ನಾವು ಹೇಳ್ತಿರ್ತೀವಿ, ನೋಡ್ತಿರ್ತೀನಿ, ನಾನು ಅನ್ಬಿಲಿವರ್ಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ತುಂಬ ಬೋಸ್ಟ್ ಮಾಡ್ಕೊಳ್ತಾರೆ, ತುಂಬ ಹೊಗಳ್ಕೊಳ್ತಿರ್ತಾರೆ, ನಾನು ಅದು ಇದು, ನನಗೆ ಅದು ಗೊತ್ತು ಇದು ಗೊತ್ತು, ನಂಗೆ ಚೆನ್ನಾಗಿ ವಾಕ್ಯ ಗೊತ್ತಾ, ಏನಿಲ್ಲ. ನಾವು ಯಾವತ್ತೂ ಕೂಡ ಹಂಬಲ್ ಆಗಿರಬೇಕು. ನಾವು ಯಾವತ್ತೂ ಕೂಡ ಒಬ್ರಿಗೆ ಸುವಾರ್ತೆ ಹೇಳ್ತಿರ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ, ನಾವು ನಾನೊಂದು ವೇಳೆ ಇವನಿಗೆ ಇವ್ರಿಗೆ ಈ ಹುಡುಗಿಗೆ ಈ ಹುಡುಗಂಗೆ ಇವ್ರಿಗೆ ರಾಂಗ್ ಗಾಸ್ಪೆಲ್ ಹೇಳಿದ್ರೆ ನರ್ಕಕ್ಕೆ ಹೊರಟೋಗ್ಬಿಡ್ತಾರೆ ಅನ್ನೋ ಮೈಂಡ್ ಸೆಟ್ ನಾವು ಯಾವಾಗಲೂ ಕೂಡ ಇರಬೇಕು. ಅವ್ರನ್ನ ಮೂಗು ಕೊಯ್ದುಬಿಟ್ಟು ನಾವು ಗುಲಾಬಿನ ಕೊಡೋಕೆ, ಮೂಸು ನೋಡ್ಸೋಕ್ಕೆ ಯಾವತ್ತೂ ಹೋಗ್ಬಾರ್ದು. ಅದು ನಾವೆಲ್ಲರೂ ಕಲಿಬೇಕು. ಅದರಿಂದ ಇಲ್ಲಿ ಆ ವಿಷಯ ಏನಂತಂದರೆ, ಪರಿಶುದ್ಧಾತ್ಮ ದೇವರು ನಮಗೆ ಶಕ್ತಿ ಕೊಡ್ತಾನೆ, ನಮ್ಮನ್ನು ನಡೆಸ್ಕೊಡ್ತಾನೆ ಅಂತ ಇಲ್ಲಿ 5ನೇ ಅಂಶ ಹೇಳುತ್ತೆ. ಆರನೇದು ಪರಲೋಕ ಹಿನ್ನೆಲೆ. ಯಾರಾದರೂ ಹೋದ್ರೆ ಫಿಲಿಪ್ಪಿಯದವರೆಗೆ 3:20 ಮುಗಿಸ್ಕೊಳ್ಳೋಣ, ಕ್ಲೋಸ್ ಮಾಡ್ಕೊಳ್ಳೋಣ ಇನ್ನು 5 minutes ಒಳಗಡೆ. ಫಿಲಿಪ್ಪಿದವರೆಗೆ 3:20 ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ. 3:20 ಮನ ಪೌರಸ್ಥಿತಿ ಪರಲೋಕಮಂದುನ್ನದಿ, ಅಕ್ಕಡ ನುಂಡಿ ಪ್ರಭುವಿನ ಯೇಸು ಕ್ರಿಸ್ತನ ರಕ್ಷಕುನಿ ನಿಮಿತ್ತಮೇ ಕನಿಪೆಟ್ಟುಕೊನಿ ಉನ್ನಾಮು. ಓದಿ ಕನ್ನಡದಲ್ಲಿ 3:20
ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಇದು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದಿನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವಗಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಮೂರು ಇಪ್ಪತ್ತು ಕನ್ನಡದಲ್ಲಿ ಅದೇನಿರೋದು? ಓಕೆ ಓಕೆ, ಈ ತೆಲುಗಲ್ಲಿ ಚೆನ್ನಾಗಿದೆ. ನಮ್ಮ ಹಿನ್ನೆಲೆ ಏನಂತಂದರೆ ಬ್ಯಾಕ್ಗ್ರೌಂಡು ಪರಲೋಕ. ನಾವೆಲ್ಲರೂ ಕೂಡ ಏನು ಪರಲೋಕಕ್ಕೆ ಸಂಬಂಧಪಟ್ಟಿರೋರು ನಾವು. ಯಾರಿಂದ? ಕೇವಲ ಹಾಂ ಯಾ ಪರಲೋಕ ಸಂಸ್ಥಾನದವರು ನಾವು. ನಾವ್ಯಾರಂತೆ? ನಾವು ಪರಲೋಕದವರು. ಯಾರು ಇವಾಗ ಸಪೋಸ್ ಇವಾಗ ಎಲ್ಲರಿಗೂ ಟ್ರೆಂಡ್ ಏನಂತಾರೆ, ಅಮೆರಿಕಾಗೆ ಹೋಗ್ಬೇಕಂತ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಯಾರ ಹತ್ರ ಮಾತಾಡಿದ್ರು. ಯಾಕೆ ಅಂತಾರೆ? ಅಲ್ಲಿರೋ ನೇಚರ್ ಆಗಿರ್ಬೋದು, ಅಲ್ಲಿರೋ ಲ್ಯಾಂಗ್ವೇಜಸ್ ಆಗಿರ್ಬೋದು, ಅಲ್ಲಿರೋ ಅಡ್ವಾಂಟೇಜಸ್ ಆಗಿರ್ಬೋದು. ಆದರೆ ಇಲ್ಲಿ ದೇವ್ರು ಏನು ಕೊಟ್ಟಿದ್ದಾನೆ ನಮಗೆ? ಪರಲೋಕವನ್ನೇ ಕೊಟ್ಬಿಟ್ಟಿದ್ದಾನೆ ನಮಗೆ. ಎಷ್ಟು ಎಷ್ಟು ನಿಜ, ಎಷ್ಟು ವಂಡರ್ಫುಲ್ ಅಲ್ವಾ ಇದು? ನಾವು ಪರಲೋಕ ಸಂಸ್ಥಾನದವರು, ನಾವು ಪರಲೋಕ ಹಿನ್ನೆಲೆ ನಮಗಿರೋದು. ನಾವು ಇವಾಗ ಸತ್ರು ಎಲ್ಲಿಗೆ ಹೋಗ್ತೀವಿ? ಪರಲೋಕಕ್ಕೆ ಹೋಗ್ತೀವಿ, ದೇವ್ರ ಹತ್ರ ಹೋಗ್ತೀವಿ. ಅದು ತುಂಬ ಅದ್ಭುತವಾದ ವಿಷಯ. ನಮ್ಮ ಬ್ಯಾಕ್ಗ್ರೌಂಡು ಪರಲೋಕ ಅಂತ ಹೇಳ್ತಿ. ಇದು ಇದು ದೊಡ್ಡ ಆಶೀರ್ವಾದ ಅಲ್ವಾ? ಇವೆಲ್ಲ ಆಶೀರ್ವಾದ ಮಾತಾಡ್ತಿರೋದು. ಇವಾಗ ಲಾಸ್ಟ್ ಆಶೀರ್ವಾದ ಪ್ರಪಂಚ ಸುವಾರ್ಥೀಕರಣ. ಓಕೆ, ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 28, ಮಾರ್ಕು 16, ಲೂಕ 24, ಯೋಹಾನ್ 21, ಅಪೋಸ್ತಲ ಕೃತ್ಯಗಳು 1-8 ಇವೆಲ್ಲ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಏನಂತಂದರೆ, ಸುವಾರ್ತೆಯನ್ನು ನಾವೆಲ್ಲರೂ ಕೂಡ ಸಾರಬೇಕು. ಏನು ಮಾಡಬೇಕು? ಸುವಾರ್ತೆಗಾಗಿ ನಾವು ಸಾಕ್ಷಿಯಾಗಿರಬೇಕು. ದೇವರ ಏನು ವ್ಯಾಲ್ಯೂಸ್ನ, ಯಾರ ವ್ಯಾಲ್ಯೂಸ್ನು, ವಾಕ್ಯದ ವ್ಯಾಲ್ಯೂಸ್ನ ನಾವೇನು ಮಾಡಬೇಕು? ಡೈಲಿ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಸಿದ್ದು ರಂಗನಾಥ್ ಯಾರು, ಈ ನಮ್ಮ ಹೆಸರು ಯಾರಾಯ್ತು, ಯಾರೇ ಏನನ್ನು ಮಾತಾಡಿದ್ರು, ಇವರು ಯೇಸು ಕ್ರಿಸ್ತನ ಮಕ್ಕಳು. ಯಾರ ಮಕ್ಕಳು? ಯೇಸು ಕ್ರಿಸ್ತನ ಮಕ್ಕಳು. ಅವರು ಏನೋ ಕೆಟ್ಟ ಮಾರ್ಗದಲ್ಲಿ ಅವರು ಲೋಕಾನುಸಾರವಾಗಿಲ್ಲ, ಅವರು ಪ್ರೇಯರ್ ಮಾಡ್ಕೊತಾರೆ, ಅವ್ರು ವಾಕ್ಯ ಓದ್ಕೊತಾರೆ, ಅವ್ರು ಏನು ಮಾತಾಡಿದ್ರು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾರೆ ಅಂತ ಏನು ಮಾಡಬೇಕು? ಎಲ್ಲರೂ ಕೂಡ ಮಾತಾಡಬೇಕು ನಮ್ಮ ಬಗ್ಗೆ. ಅವರೇನೋ ಮಾತಾಡ್ತಾರಂತ ನಾವು ತೋರಿಸ್ಕೊಳೋದಲ್ಲ, ನಮ್ಮ ಲೈಫು ಸೆಕ್ಯೂರಿಟಿ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಯಾವಾಗಲೂ ನಾವು ಇರಬೇಕಾಗಿರೋದು ಏನಂತಂದರೆ, ನಾವು ಪ್ರಪಂಚಕ್ಕೆ ಸುವಾರ್ತೆಗೋಸ್ಕರ ನಾವೇನು ಮಾಡಬೇಕು? ಸಾಕ್ಷಿಯಾಗಿರ್ಬೇಕು. ಯಾಕೆ ಸುವಾರ್ತೆ ಹೇಳಬೇಕಂತಂದರೆ, ನಾನು ಒಂದ್ಸತಿನ ಹೇಳಿದೆ, ಒಂದು ಮನೇಲಿ ಫೈರ್ ಆದರೆ ಏನು ಮಾಡ್ತೀವಿ ನಾವು? ಮನೇಲಿ ಫೈರ್ ಆದರೆ ಸೈಲೆಂಟಾಗಿರಲ್ಲ ನಾವು, ಗೇಮ್ ಮಾಡ್ತೀವ, ಕೂತ್ಕೊಂಡು ಸೀರಿಯಲ್ ನೋಡ್ತೀವ, ಮೂವೀಸ್ ನೋಡ್ತೀವ, ಇಲ್ಲಿ ಏನು ಮಾಡ್ತೀವಿ, ಎಲ್ಲ ಎತ್ತಿಗೆ ಬಿಟ್ಟು ಹೋಗಿ ಕಾಪಾಡ್ತೀವಿ. ನಾವು ಕೂಡ ಅಷ್ಟೇ, ಎಷ್ಟೋ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ವೇಸ್ಟ್ ಟೈಮ್ನ ಮಾಡ್ತಿದ್ದೀವಿ ನಾವು. ಒಂದ್ವೇಳೆ ನಮ್ಮ ಲೈಫಲ್ಲಿ ನನಗೆ ಗೊತ್ತಿಲ್ಲ ನೀವು ಯಾವ ಥರ ಸ್ಪೆಂಡ್ ಮಾಡ್ತಿದ್ದೀರಂತ, ಆ ಥರ ವೇಸ್ಟ್ ಟೈಮಿಂಗ್ಸ್ ಏನಾದ್ರು ನಾವು ಮಾಡ್ತಿದ್ರೆ ಅದನ್ನೊಂದು ಸ್ವಲ್ಪ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಸುವಾರ್ತೆ ಯಾವ ಥರ ಹೇಳಬೇಕು, ಸುವಾರ್ತೆ ಅಂದರೆ ಏನಂತ ನಾವು, ಇದೇ ಸುವಾರ್ತೆ ಅಂದರೆ ಏನು, ಇದೆಲ್ಲ ಸುವಾರ್ತೆ ಬಗ್ಗೆನೇ ನಾನು ಹೇಳಿದ್ದೆಲ್ಲ ಸುವಾರ್ತೆ ಬಗ್ಗೆ. ಇದನ್ನು ಯಾರ ಹತ್ರ ಅದು ಶೇರ್ ಮಾಡ್ಕೊಳ್ಳೋದು, ಯೇಸು ಕ್ರಿಸ್ತನ ಬಗ್ಗೆ ಇನ್ನೊಬ್ರಿಗೆ ಹೇಳೋದು, ರಕ್ಷಣೆ ಅಂದ್ರೇನು, ಪರಲೋಕ ಅಂದ್ರೇನು, ಯಾವ ಥರ ಒಬ್ಬ ಪಾಪಿ ಕ್ಷಮಿಸಲ್ಪಡ್ತಾನೆ, ಯೇಸು ಕ್ರಿಸ್ತು ಯಾವ ಕಾರ್ಯವನ್ನು ಮಾಡಿದ್ದಾನೆ, ಇವೆಲ್ಲ ನಾವೇನು ಮಾಡಬೇಕು? ಹೇಳ್ತಾ ಇರಬೇಕು. ಓಕೆ, ಎಲ್ಲರೂ ತುಂಬ ಡೇಂಜರ್ ಇದೆ, ಎಲ್ಲರೂ ಒಂಥರ ಹತ್ಕೊಂಡು ಉರಿತಿದ್ದಾರೆ, ಎಲ್ಲರೂ ನರಕದ ಮಾರ್ಗದಲ್ಲಿದ್ದಾರೆ, ಮರಣದ ಮಾರ್ಗದಲ್ಲಿದ್ದಾರೆ. ಅವ್ರನ್ನ ನಾನು ಹೇಳಿದೆ ಲಾಸ್ಟ್ ಟೈಮು, ಒಂದು ದೊಡ್ಡ ಫಿಶ್ ಬಂದು ತಿನ್ನಬೇಕಾದ್ರೆ ಏನು ಮಾಡ್ತೀವಿ ನಾವು? ಆ ಫಿಶ್ ಇದೆ ಅಂತ ನಾವು ಅವ್ರಿಗೆ ಅವೇರ್ನೆಸ್ ಮಾಡಿ ಅಲರ್ಟ್ ಮಾಡ್ತೀವಿ. ಆ ಥರ ನಾವೇನು ಮಾಡ್ಬೇಕಂತಂದರೆ ಅಲರ್ಟ್ ಮಾಡಬೇಕು. ಅದು ನಮ್ಮ ಅದು ಪಬ್ಲಿಕಲ್ಲಿ ಮಾಡ್ತೀವೋ, ಇವಾಗ ಪಬ್ಲಿಕಲ್ಲಿ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ, ಬಟ್ ಪರ್ಸ್ನಲ್ ಇವೆಂಜಲಿಸಮ್ ಮಾಡ್ಬೋದು. ತುಂಬ ಜನ ಹರ್ಟ್ ಆಗಿರ್ತಾರೆ, ತುಂಬ ಜನ ಡಿಪ್ರೆಷನ್ ಆಗಿರ್ತಾರೆ, ಅವ್ರಿಗೋಗಿ ನಾವೇನು ಮಾಡ್ಬೋದು? ಸುವಾರ್ತೆಯನ್ನು ಹೇಳ್ಬೋದು, ಕುತ್ಕೊಂಡು ಅವ್ರಿಗೋಸ್ಕರ ಪ್ರೇಯರ್ ಮಾಡೋದು, ಇದೆಲ್ಲ ನಾವು ಮಾಡ್ಕೋಬೋದು. ಓಕೆ, ಅರ್ಥ ಆಯ್ತು ಅನಿಸುತ್ತಲ್ಲ? ದೇವರ ಮಗು, ಪವಿತ್ರಾತ್ಮನ ಮಾರ್ಗದರ್ಶನ, ಪವಿತ್ರಾತ್ಮನ ಕಾರ್ಯಗಳು ಮತ್ತು ಪ್ರಾರ್ಥನೆಗೆ ಉತ್ತರ, ದೇವದೂತರ ಸಹಾಯ, ಪವಿತ್ರಾತ್ಮನ ಅಧಿಕಾರ ಅಂಧಕಾರ ಶಕ್ತಿಗಳ ವಿರುದ್ಧ, ಪರಲೋಕದ ಹಿನ್ನೆಲೆ, ಲಾಸ್ಟು ಸುವಾರ್ತೆಗೋಸ್ಕರ ಸಾಕ್ಷಿ. ಇವು ಏಳು ಆಶೀರ್ವಾದಗಳು ಯಾರಿಗೆ ಕೊಟ್ಟಿದ್ದಾರೆ? ನಮಗಿದ್ದಾವೆ. ನಾವೇನು ಮಾಡಬೇಕು? ಆಶೀರ್ವಾದಗಳಲ್ಲಿ ಆನಂದ ಬೀಳಬೇಕು ಯಾವಾಗಲೂ ಕೂಡ. ಇಮ್ಯಾನುವೇಲಲ್ಲಿ ಯಾರು ಇಮ್ಯಾನುವೇಲು? ಯೇಸು ಕ್ರಿಸ್ತನ. ನಾವು ಯಾವಾಗಲೂ ಕೂಡ ಸಂತೋಷ ಬೀಳಬೇಕು ಈ ಆಶೀರ್ವಾದಗಳು ಕೊಟ್ಟಿರೋದಕ್ಕೆ. ಓಕೆ, ಈ ಆಶೀರ್ವಾದ ಕೊಟ್ಟಿರೋದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ನಾನು ಪ್ರೇಯರ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಅಣ್ಣ ಇದು ಮಾಡ್ತಾರೆ, ಪ್ರೇಯರ್ ಮಾಡ್ತೀನಿ. ಓಕೆ ಓಕೆ, ಲೆಟ್ ಅಸ್ ಪ್ರೇ. ನಾವೆಲ್ಲರೂ ಕಣ್ಮುಚ್ಕೊಂಡು ದೇವ್ರಿಗೆ ನಾವು ಕೃತಜ್ಞತೆ ಕೊಡೋಣ. ಎಲ್ಲ ಆಶೀರ್ವಾದಗಳು ಕೊಟ್ಟಿದ್ದಾನೆ. ನಾವು ಮಾತಾಡಿದ್ವಿ ಈ ಪ್ರಪಂಚದಲ್ಲಿ ಅದ್ಭುತವಾದ ತುಂಬ ಸುಂದರವಾದ ಆಶೀರ್ವಾದ ಏನಂತಂದರೆ,
ದೇವರ ಮಗು ಆಗೋದು. ನಾವು ಇದಕ್ಕೆ ದೇವ್ರನ್ನ ಸ್ತುತಿ ಮಾಡೋಣ, ದೇವ್ರನ್ನ ನಾವು ಕೊಂಡಾಡೋಣ. ನಾನು ಪ್ರಾರ್ಥನೆ ಮಾಡ್ತೀನಿ. ಅಪ್ಪ ಪರಿಶುದ್ಧವಾದ ದೇವರೇ ಸ್ವಾಮಿ, ನಿನಗೆ ವಂದನೆಗಳಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಾವಪ್ಪ ನರಕಕ್ಕೆ ಡಿಸರ್ವ್ ಆಗಿದ್ವಪ್ಪ, ನಾವು ನರಕಕ್ಕೆ ಯೋಗ್ಯರಾಗಿದ್ವಪ್ಪ. ಆದರೆ ಸ್ವಾಮಿ ನೀನು ನಮ್ಮ ಸ್ಥಾನದಲ್ಲಿ ಬಂದಪ್ಪ, ನಿಜವಾದ ಅರಸನಾಗಿ, ನಿಜವಾದ ಯಾಜಕನಾಗಿ, ನಿಜವಾದ ಪ್ರವಾದಿಯಾಗಿ ಬಂದಪ್ಪ, ನಮಗೋಸ್ಕರ ಬಂದು ಪ್ರಾಣ ಕೊಟ್ಟು ಸತ್ತು ಸಮಾಧಿಯಾಗಿ ಅಪ್ಪ ಮೂರನೇ ದಿವಸ ಮೃತ್ಯುಂಜಯನಾಗಿದೆಯಪ್ಪ. ಅಪ್ಪ ಅನೇಕರಪ್ಪ ನರಕದ ಮಾರ್ಗದಲ್ಲಿದ್ದಾರಪ್ಪ. ಅಪ್ಪ ನೀನು ಹೇಳಿದ್ದೆ ನಿನ್ನ ನೈಬರ್ನ ನೀನು ಪ್ರೀತಿ ಮಾಡಂತ. ಹೌದು ಸ್ವಾಮಿ, ನಾವು ನೆರೆಹೊರೆಯವನ್ನಪ್ಪ ನಾವು ಪ್ರೀತಿ ಮಾಡೋದಕ್ಕೆ ಸಹಾಯ ಮಾಡಪ್ಪ, ನಮಗೆ ಕಲಿಸ್ಕೊಡಪ್ಪ. ಅಪ್ಪ ಪ್ರೀತಿ ಮಾಡೋದಂದ್ರೆ ಏನೋ ಅವ್ರಿಗೆ ವರ್ಡ್ಸಲ್ಲಿ ಹೇಳೋದಲ್ಲಪ್ಪ, ಅಪ್ಪ ಅವ್ರಿಗೆ ಸುವಾರ್ತೆ ಹೇಳೋದಕ್ಕೆ, ಅವರಪ್ಪ ಅವ್ರ ಡೇಂಜರ್ ಸ್ಟೇಟಲ್ಲಿ, ಅವ್ರ ಡೇಂಜರ್ ಸ್ಥಿತಿಯಲ್ಲಿದ್ದಾರೆ ಅಂತ ನಾವು ಕಂಡ್ಕೊಳ್ಳೋದಕ್ಕೆ ನಾವು ಅವ್ರಿಗೋಸ್ಕರ ಪ್ರೇಯರ್ ಮಾಡಿಯಪ್ಪ. ಸುವಾರ್ತೆಗೋಸ್ಕರ ಸಾಕ್ಷಿಯಾಗಿರೋದಕ್ಕೆ ಸಹಾಯ ಮಾಡಪ್ಪ. ನಾವು ಯಾವಾಗಲೂ ಅಪ್ಪ ನಮ್ಮ ಡಿಸ್ಕಷನಲ್ಲಿ ನಾವು ಎದ್ದಿಂದ ಅಪ್ಪ ಮಾರ್ನಿಂಗಿಂದ ಅಪ್ಪ ಈವ್ನಿಂಗ್ವರೆಗೂ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ, ನಿಮ್ಮ ಬಗ್ಗೆ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ಅಪ್ಪ ಫಸ್ಟ್ ಪ್ರಿಯಾರಿಟಿ ನಿಮಗೆ ಕೊಡೋದಕ್ಕೆ, ಅಪ್ಪ ಸುವಾರ್ತೆ ಎಲ್ಲವೂ ಅಂತ ನಾವು ನಂಬೋದಕ್ಕೆ ಅಪ್ಪ ಸಹಾಯ ಮಾಡಿರಿ ಅಂತ. ಅಪ್ಪ ಈ ಚಿಕ್ಕ ಸಭೆ ಆಗಿರ್ಬೋದಪ್ಪ, ಆದರೆ ಅಪ್ಪ ದಯವಿಟ್ಟು ಅಪ್ಪ ನೀನು ಶಿಷ್ಯರನ್ನಪ್ಪ, ಕೇವಲ 11-12 ಜನ ಶಿಷ್ಯರನ್ನಪ್ಪ ನೀನು ಪ್ರಪಂಚವನ್ನೇ ಅಪ್ಪ ಚೇಂಜ್ ಮಾಡಿದೆಯಪ್ಪ. ನಾವು ನಂಬ್ತೀವಪ್ಪ ಖಂಡಿತ, ನಾವು ಬಲವಾಗಿ ನಿಂತ್ಕೊಂಡಾಗಪ್ಪ ನಾವು ನಿನ್ನ ಮಾರ್ಗದಲ್ಲಿ ನಡೆದಾಗ ಖಂಡಿತ ನಮ್ಮನ್ನು ಕೂಡ ಯೂಸ್ ಮಾಡ್ಕೊಳ್ತೀವಿ ಅಂತ ನಾವು ನಂಬ್ತೀವಪ್ಪ. ನಾವು ಯಾವತ್ತೂ ಕೂಡ ಚಿಕ್ಕ ಸಭೆ, ಸಣ್ಣ ಸಭೆ, ದೊಡ್ಡ ಸಭೆ ಅಂತ ನಾವು ಅಂದ್ಕೊಂಡಿದ್ದಂಗೆ ಅಪ್ಪ ದಯವಿಟ್ಟು ಅಪ್ಪ ನಮ್ಮನ್ನು ಕೂಡ ನೀವು ಯೂಸ್ ಮಾಡ್ಕೊತೀರಾ ಅಂತ ನಾನು ನಂಬ್ತೀನಿ ಸ್ವಾಮಿ. ದಯವಿಟ್ಟು ಅಪ್ಪ ಇಲ್ಲಿರೋ ಸಿಸ್ಟರ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದಪ್ಪ, ನಮ್ಮನ್ನೆಲ್ಲರನ್ನೂ ಯೂಸ್ ಮಾಡ್ಕೊಳ್ರಿ ಅಂತ, ನೀವೇ ಮಹಿಮೆ ಹೊಂದ್ಕೊಳ್ರಿ ಅಂತ, ನಿನ್ನಲ್ಲಿ ಸಂತೋಷ ಬೆಳೆದು ಸಹಾಯ ಮಾಡಿರಿ ಅಂತ ಈ ಪ್ರಾರ್ಥನೆ ಯೇಸು ಕ್ರಿಸ್ತ ಮಧುರವಾದ ನಾಮದಲ್ಲಿ ಕೇಳಿಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಓಕೆ, ಥ್ಯಾಂಕ್ ಯು. That's really nice.